सो एल्लरिगू नमस्कार महात्मा गांधी के एस मत्तु पी एस ई तरबेती केंद्र धारवाड सो ई वंदु तरगति तमगेल्लरिगू स्वागत अंत हेळ्ता ओंदु विशेषवाद ओंदु अनौंसमेंट इदे सो हागादरे नम्म ओंदु संस्थेयल्लि 20 ದಿನಗಳ ಕ್ರ್ಯಾಶ್ ಕೋರ್ಸ್ ಅಂತ ಸ್ಟಾರ್ಟ್ ಮಾಡಿ ಸೋ ಹಾಗಾದರೆ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ಏನು ಮಾಡ್ತಿದ್ದೀವಪ್ಪ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ವಿಲೇಜ್ ಅಕೌಂಟೆಂಟ್ ಸೋ ಹಾಗಾದರೆ ಒಂದು ತಾಲೂಕನ್ನ ಏನಪ್ಪರ ತಾಲೂಕು ಅಂತ ಬಂದಾಗ ತಹಸೀಲ್ದಾರ್ ಬರ್ತಾರೆ ಅದೇ ಒಂದು ಪಂಚಾಯತ್ ಅಂತ ಬಂದಾಗ ಯಾರು ಬರ್ತಾರೆ ವಿಲೇಜ್ ಅಕೌಂಟೆಂಟ್ ಅಂತ ಬರ್ತಾರೆ ಅದೇ ತರನಾಗದಲ್ಲಿ ಪಿ ಡಿ ಒ ಅಂತ ಪೋಸ್ಟ್ ಬರ್ತಾವೆ ಸೋ ಹಾಗಾಗಿ ಒಂದು ಮೊನ್ನೆ ಒಂದು ದೊಡ್ಡ ಅನೌನ್ಸ್ಮೆಂಟ್ ಆಗಿದೆ ಅದೇ ವಿ ಎ ವಿಲೇಜ್ ಅಕೌಂಟೆಂಟ್ ಹಿಂದ್ಗಡೆ 25 ಮಾರ್ಕ್ಸ್ ಅಂತಿತ್ತು ಬಟ್ ಇವಾಗ ಏನು ಮಾಡಪ್ಪ ಅಂದ್ರೆ 30 ಮಾರ್ಕ್ಸ್ ಮಾಡಿದ್ರು ಅದರಗೋಸ್ಕರ ಏನಪ್ಪರ ಈ ಒಂದು ವಿಲೇಜ್ ಅಕೌಂಟೆಂಟ್ಗೆ ಯಾರು ತರಬೇತಿಯನ್ನು ಪಡಿಬೇಕು ಅಂದ್ಕೊಂಡ್ರಿ ಅವ್ರು ಏನಪ್ಪರ ಈ ಒಂದು ಏನಪ್ಪರ ಎಂ ಜಿ ಮಹಾತ್ಮಾ ಗಾಂಧಿ ಕೆ ಎಸ್ ಪಿ ಎಸ್ ಐ ಅಕಾಡೆಮಿಗೆ ಸಂಪರ್ಕವನ್ನು ನೀಡ್ರಿ ನಮ್ಮ ಒಂದು ನಂಬರ್ ಇಲ್ಲಿ ಕಾಣ್ತಾ ಇದೆ ನಿಮಗೆ ಸೊ ಎರಡು ನಂಬರ್ ಇದೆ ನೋಡ್ರಿ ಎರಡು ನಂಬರಲ್ಲಿ ನಿಮ್ಗೆ ಯಾವ ನಂಬರ್ ಬೇಕು ಆ ನಂಬರ್ಗೆ ಏನ್ರಿ ಕಾಲ್ ಮಾಡಿರಿ ಓಕೆನಾ ಸೊ ನೀವು ಒಂದು ವೇಳೆ ತರಬೇತಿ ಪಡ್ಕೊಂಡಿದ್ರೆ ಒಂದು ವೇಳೆ ನಿಮಗೆ ಕಾಂಪಿಟೇಟಿವ್ ಫೀಲ್ಡ್ ಬಗ್ಗೆ ಐಡಿಯಾ ಇದ್ದರೆ ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಹೊಸ್ತಾಗಿ ಯಾರು ಸೊ ಇನ್ನು ಜೀರೋದಲ್ಲಿರ್ತಾರೆ ಅವ್ರು ಹೀರೋ ಮಾಡಬೇಕನ್ನೋದು ಕೂಡ ಏನಪ್ಪರ ಈ ಒಂದು ನಂಬರ್ಗೆ ಏನು ಮಾಡ್ರಿ ಸಂಪರ್ಕವನ್ನು ಕೊಟ್ಟರೆ ಅಂತ ಹೇಳ್ತಾ ಈ ಮೂಲಕ ತಮ್ಮಲ್ಲಿ ಏನಪ್ಪರ ಒಂದು ಏನಪ್ಪರ ಚಿಕ್ಕ ಸೇವೆ ನಾವು ಮಾಡಿದಂಥ ಒಂದು ಸೇವೆ ಅಲ್ಪ ಸೇವೆ ಅಂತ ಹೇಳ್ತಾರೆ ದೊಡ್ಡ ಸೇವೆನೇ ಇಲ್ಲ ಸೊ ಹಾಗಾಗಿ ಆ ಒಂದು ಅಲ್ಪ ಸೇವೆದಲ್ಲಿ ನೀವು ಒಂದು ಅಲ್ಪ ಸೇವೆಯನ್ನು ಮಾಡಿರಿ ಇನ್ನವರು ಸ್ವಲ್ಪ ಮಾರ್ಗದರ್ಶನ ನೀಡ್ರಿ ಅಂತ ಹೇಳ್ತಾ ಸೊ ಇದರಲ್ಲಿ ನಾವು ಏನಪ್ಪರ ಪಿ ಡಿ ಒ ಗ್ರೂಪ್ ಸಿ ಎಫ್ ಡಿ ಎ ಎಸ್ ಡಿ ಎ ಇದು ಕ್ರ್ಯಾಶ್ ಕೋರ್ಸ್ನಲ್ಲಿ ನೀಡಲಾಗುವಂಥ ಒಂದು ಕೋರ್ಸ್ ಅಷ್ಟೇ ಸೊ ಈ ಒಂದು ಬ್ಯಾಚ್ ಸ್ಟಾರ್ಟ್ ಆಗೋದು ಮಾರ್ಚ್ 5 ಪ್ರಾರಂಭ ಆಗ್ತಾ ಇದೆ ಅದ್ರಿಗೋಸ್ಕರ ಯಾರಿಗೆ ಆಸಕ್ತಿ ಇದೆ ಅವ್ರೇನು ಮಾಡಿರಿ ಅಡ್ಮಿಷನ್ ಮಾಡಿರಿ ಯಾರಿಗೆ ಹೊಸ್ದಾಗಿರ್ತಾರಲ್ಲ ಅವ್ರಿಗೂ ಸ್ವಲ್ಪ ಸಜೆಸ್ಟ್ ಮಾಡಿರಿ ಓಕೆನಾ ಸೊ ಹಾಗಾದರೆ ಸಂವಹನ ಪತ್ರಿಕೆ ಇದನ್ನು ಕೂಡ ನಾವಿಲ್ಲಿ ಹೇಳಿಕೊಡ್ತೀವಿ ಇದರಲ್ಲಿ ಏನು ಹೇಳಿಕೊಡ್ತಾವೆ ಅಂದರೆ ಕನ್ನಡ ವ್ಯಾಕರಣ ಸಾಹಿತ್ಯ ಇಂಗ್ಲೀಷ್ ಗ್ರಾಮರ್ ಅದರಲ್ಲಿ ಕಂಪ್ಯೂಟರ್ ಜ್ಞಾನ ಅಂತ ಬಂದಾಗ ನಾನು ಮಾಡ್ತೀನಿ ರೀ ಓಕೆನಾ ಅದ್ರಿಗೋಸ್ಕರ ಏನಪ್ಪ ನೀವು ಏನಪ್ಪರ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿರಿ ಸೊ ಹಾಗಾದ್ರೆ ನಾವು ಸ್ವಲ್ಪ ಟಾಪಿಕಲ್ಲಿ ಹೋಗೋಣ ಯಾಕಂತಿಕ್ಕರಿ ಇಂದಿನ ಒಂದು ಫಸ್ಟ್ ವಿಡಿಯೋದಲ್ಲಿ ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಬಂದಿತ್ತು ಎಲ್ಲ ವಿದ್ಯಾರ್ಥಿಗಳು ಏನಪ್ಪರ ಈ ಒಂದು ಕಂಪ್ಯೂಟರ್ ಕೋರ್ಸ್ ಏನಪ್ಪರ ಭಾಳ ಇಷ್ಟಪಡ್ತಾ ಇದ್ರಿ ಸೊ ಕಮೆಂಟ್ಸ್ ನೋಡಿದಾಗ ಗೊತ್ತಾಯಿತು ಅದ್ರಿಗೋಸ್ಕರ ಬೇರೆ ಸಂಸ್ಥೆ ವಿದ್ಯಾರ್ಥಿಗಳ ಕಮೆಂಟ್ಸ್ ಮಾಡಿರಿ ಓಕೆ ಟ್ಯಾಂಕ್ಸ್ ಮತ್ತು ಏನಪ್ಪರ ಈ ಒಂದು ವಿಡಿಯೋನ ಏನಪ್ಪರ ನೀವು ಮತ್ತೆ ನೋಡಿರಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಓಕೆನಾ ಸೊ ಹಾಗಾದರೆ ಕಂಪ್ಯೂಟರ್ ಇಂಟರ್ನೆಟ್ ಒಂದು ಟಾಪಿಕ್ ಇದೆ ರೀ ಈ ಒಂದು ಟಾಪಿಕ್ಕು ಭಾಳಷ್ಟು ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ ಸೊ ಹಾಗಾದರೆ ಸಂಡೇ ನಡೆದಂತಹ ಪಿ ಸಿ ಎಕ್ಸಾಮಲ್ಲಿ ಕೂಡ ಇದು ಕ್ವಶನ್ ಆಯಿತು ಇದ್ರ ಬಗ್ಗೆ ಪ್ರತಿಯೊಂದು ಎಕ್ಸಾಮಲ್ಲಿ ಕಂಪಲ್ಸರಿ ಇದ್ರ ಮೇಲೆ ಕ್ವಶನ್ ಆಗುತ್ತೆ ಇಂಟರ್ನೆಟ್ ಕಂಪ್ಯೂಟರ್ ಇಂಟರ್ನೆಟ್ ಅಂತ ಬರ್ತಾರೆ ಸೊ ಕಂಪ್ಯೂಟರ್ ಇಂಟರ್ನೆಟ್ ಬಂದಾಗ ಭಾಳ ಜನಕ್ಕೆ ಇಂಟರ್ನೆಟ್ ಅಂದರೆ ಏನೇನೋ ಅಂದ್ಕೊಂಡಿರ್ತಾರೆ ಸೊ ಇಂಟರ್ನೆಟ್ ಅಂತ ಬಂದಾಗ ಸಿಂಪಲಾಗಿ ಹೇಳ್ಬೇಕಂದ್ರೆ ನೀವೆಲ್ಲ ಡಾಟಾ ಅಂತ ಕರಿತೀರಿ ಇಂಟರ್ನೆಟ್ಗೆ ಏನಂತ ನೀವೆಲ್ಲ ಡಾಟಾ ಅಂತೀರಿ ಡಾಟಾ ಅಂತ ಬಂದಾಗ ನೆನಪಿರಲಿ ಇವತ್ತು ಇಲ್ಲೊಂದು ಟವರ್ ಇರ್ತಾರೆ ರೀ ಈ ಟವರ್ ಇಲ್ಲಿ ಥರ ಬಾಕ್ಸ್ ಇರ್ತಾವೆ ರೀ ಓಕೆನಾ ಓಕೆನಾ ಸೊ ಈ ಟವರ್ಲಿ ಥರ ಬಾಕ್ಸ್ ಇರ್ತಾವೆ ಬಾಕ್ಸ್ ಇದ್ದ ಕೇಬಲಿಂಗ್ ಕೆಳಗೆ ಎಳೆದಿರ್ತಾರೆ ಹಿಂಗೆಲ್ಲ ಎಳೆದಾಗ ಈ ಕೇಬಲ್ಸ್ನ ಭೂಮಿ ಒಳಗಡೆ ಸೊ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ರೋಡ್ ಪಕ್ಕದಲ್ಲಿ ಕೇಬಲ್ಸ್ ಹಾಕಿರ್ತಾರೆ ಅವ್ರಕ್ಕೆ ಸಬ್ ಮರೈನ್ ಕೇಬಲ್ ಅಂತಾರೆ ಸಬ್ ಮರೈನ್ ಕೇಬಲ್ ಅಂತಾರೆ ಅದ್ರ ಒಳಗಡೆ ಏನಿರುತ್ತಪ್ಪ ಅಂದ್ರೆ ವೈಬ್ಸಿ ಕೇಬಲ್ ಇರುತ್ತೆ ಆಪ್ಟಿಕಲ್ ಫೈಬರ್ ಕೇಬಲ್ ಅಂತಿರುತ್ತೆ ಈ ಒಂದು ಆಪ್ಟಿಕಲ್ ಫೈಬರ್ ಕೇಬಲ್ನ ಸೊ ಹಲವಾರು ಕೇಬಲ್ಗಳಿಗೆ ಕೋಟಿಂಗ್ ಮಾಡ್ತಾ ಅದಕ್ಕೆ ಸಬ್ ಮರೈನ್ ಕೇಬಲ್ ಅಂತಾರೆ ಓಕೆನಾ ಈ ಸಬ್ ಮರೈನ್ ಕೇಬಲ್ನ ಏನು ಮಾಡ್ತಾರೆ ಈ ಪಕ್ಕದಲ್ಲಿರುವಂತಹ ಇನ್ನೊಂದು ಟವರ್ ಇರ್ತಾರೆ ಆ ಟವರ್ಗೆ ಏನು ಮಾಡ್ತಾರೆ ರೀ ಕನೆಕ್ಟ್ ಮಾಡ್ತಾರೆ ಅದೇ ತನ್ನಾಗಿ ಮೊನ್ನೆ ನಾವು ಬಾಂಗ್ಲಾದೇಶಕ್ಕೆ ಸಬ್ ಮರೈನ್ ಕೇಬಲ್ ಹಾಕಿದ್ವಿ ಸಮುದ್ರ ಮುಖಾಂತರ ಬೇರೆ ದೇಶಕ್ಕೆ ಕೊಡ್ತೀವಿ ಕೆಲವು ಕಡೆ ಬಾರ್ಡರ್ ಇದ್ದರೆ ಬಾರ್ಡರ್ ಮುಖಾಂತರ ಕೂಡ ಕೊಡ್ತೀವಿ ರೋಡ್ ಪಕ್ಕದಲ್ಲಿ ಏನು ಮಾಡ್ತಾರೆ ರೋಡ್ ಆ ಸೈಡ್ ರೋಡ್ ಈ ಸೈಡ್ ಕೇಬಲ್ ಹಾಕಿರ್ತೀವಿ ಸೊ ಹಾಗಾದ್ರೆ ಈ ಒಂದು ಟವರ್ ಹೆಂಗೆ ಕೆಲಸ ಮಾಡ್ತಾ ಅಂತ ಬಂದಾಗ ಸಿಂಪಲ್ಲಾಗಿ ಇಲ್ಲೊಬ್ಬ ವ್ಯಕ್ತಿ ಇರಬೇಕು ಈ ವ್ಯಕ್ತಿ ವೈರ್ಲೆಸ್ ಆಗಿ ಇಲ್ಲಿ ಕನೆಕ್ಟ್ ಆಗ್ತಾನೆ ಇಲ್ಲಿ ವೈರ್ ಮುಖಾಂತರ ಇಲ್ಲಿಗೆ ಹೋಗುತ್ತೆ ಯಾವೊಂದು ಟವರ್ ಇಲ್ಲಿಂದ ಇನ್ನೊಬ್ಬ ವ್ಯಕ್ತಿಗೆ ಸಂಪರ್ಕ ಮಾಡೋದು ಆ ಒಂದು ವ್ಯಕ್ತಿ ಇನ್ನೊಂದು ಟವರ್ಗೆ ಕನೆಕ್ಟ್ ಆಗಬೇಕು ಕನೆಕ್ಟ್ ಆದಾಗ ಇಲ್ಲಿ ಈ ಬಾಕ್ಸ್ ಮುಖಾಂತರ ವೈರ್ಲೆಸ್ ಆಗಿ ಕನೆಕ್ಟ್ ಆಗುತ್ತೆ ಸೊ ಹಾಗಾಗಿ ಒಂದು ಕಂಪ್ಯೂಟರ್ಲಿಂತ ಡೇಟಾ ಇನ್ನೊಂದು ಕಂಪ್ಯೂಟರ್ ನೋಡಬೇಕಾದ್ರೆ ಇಂಟರ್ನೆಟ್ ಅಂತಾರ ಸೊ ಇಂಟರ್ನೆಟ್ ಅಂದರೆ ಡೇಟಾ ಇವತ್ತು ನಾನು ನಮ್ಮ ಒಂದು ಸಂಸ್ಥೆದಲ್ಲಿ ನನ್ನ ಕಂಪ್ಯೂಟರ್ ನಾನು ರೆಕಾರ್ಡ್ ಮಾಡ್ಕೊಂಡು ನನ್ನ ಕಂಪ್ಯೂಟರ್ ಹಾಕಿದ್ದೀನಿ ಅದನ್ನು ನೀನು ನೋಡ್ತಾ ಇದ್ದೀನಿ ಅಂದರೆ ನನ್ನ ಕಂಪ್ಯೂಟರ್ ಅಂತ ನಿನ್ನ ಒಂದು ಕಂಪ್ಯೂಟರ್ಗೆ ಏನು ರೀ ಕನೆಕ್ಷನ್ ಇದೆ
ಅದು ವೈರ್ ಇರ್ಬೋದು ವೈರ್ಲೆಸ್ ಇರ್ಬೋದು. ಸೊ ಹಾಗಾಗಿ ಒಂದು ಕಂಪ್ಯೂಟರ್ ಡೇಟಾ ಇನ್ನೊಂದು ಕಂಪ್ಯೂಟರ್ ನೋಡ್ಬೇಕಾದ್ರೆ ಅದಕ್ಕೆ ಇಂಟರ್ನೆಟ್ ಅಂತಾರೆ. ಇಂಟರ್ನೆಟ್ ಅಂದರೆ ಗೂಗಲ್ ಅಲ್ಲ, ಯಾವೂ ಅಲ್ಲ, ಫೇಸ್ಬುಕ್ ಅಲ್ಲ. ಇಂಟರ್ನೆಟ್ ಅಂದರೆ ಒಂದು ಕಂಪ್ಯೂಟರ್ ಡೇಟಾ ಇನ್ನೊಂದು ಕಂಪ್ಯೂಟರ್ ನೋಡ್ಬೇಕಾದಕ್ಕೆ ಇಂಟರ್ನೆಟ್ ಅಂತಾರೆ. ಸೊ ಇಂಥ ಒಂದು ಟೈಮಲ್ಲಿ ಸೊ ಇಲ್ಲಿ ಏನಪ್ಪಾರೆ ಒಬ್ಬ ವ್ಯಕ್ತಿ ಒಂದು ಕಂಪ್ಯೂಟರ್ ಡೇಟಾ ಇನ್ನೊಂದು ಕಂಪ್ಯೂಟರ್ ನೋಡ್ಬೇಕಾದಕ್ಕೆ ಇಂಟರ್ನೆಟ್ ಬಳಸ್ತಾರೆ. ಯಾವುದೇ ಕಾರಣಕ್ಕೂ ಸ್ಯಾಟಲೈಟಿಂದ ಇಂಟರ್ನೆಟ್ ಬರಲ್ಲ, ಸ್ಯಾಟಲೈಟಿಂದ ಇಂಟರ್ನೆಟ್ ಬರಲ್ಲ. ಓಕೆ, ಅಗರ್ ಭಾಳ ಜನ ಹೇಳ್ತಾರೆ ಸ್ಯಾಟಲೈಟಿಂದ ಇಂಟರ್ನೆಟ್ ಬರ್ತಾ ಅಂತ ಹೇಳ್ತಾರೆ. ಸೊ ಒಂದು ಏನು ನೋಡಪ್ಪಿ, ನಿಮ್ಮ ಮನೆಯಲ್ಲಿ ಟಾಟಾ ಸ್ಕೈ ಸ್ಯಾಟಲೈಟ್ ಅಂತಿರುತ್ತೆ, ಮನೆ ಮೇಲೆ ಪುಟ್ಟಿರುತ್ತೆ, ಆ ಪುಟ್ಟಿ ಮೇಲಿರೋ ಸ್ಯಾಟಲೈಟ್ ಕನೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ಮನೆಯಲ್ಲಿರೋ ಪುಟ್ಟಿ ಸ್ವಲ್ಪ ಅಳ್ಳಾಡಿದ್ರು, ಮಳೆ ಬಂದರೂ, ಗಾಳಿ ಬಂದರೂ ಕೆಲಸ ಮಾಡಲ್ಲ, ನೋವು ಸಿಗ್ದಲ್ಲ ಅಂತ ಇರುತ್ತೆ. ಯಾಕೆಂದರೆ ಅದು ಸ್ಯಾಟಲೈಟಿಂದ ಕನೆಕ್ಟ್ ಆಗುತ್ತೆ, ನೇರವಾಗಿ ಕನೆಕ್ಟ್ ಆಗಿರುತ್ತೆ. ಸೊ ಅದೇ ನಿಮ್ಮೊಂದು ಫೋನ್ ಎಲ್ಲಿ ಬೇಕಲ್ಲೋ ಕೊಟ್ಟು ಸಿಗ್ನಲ್ ಬರುತ್ತೆ, ಅದು ಟವರ್ಲಿಂದ ಬರುತ್ತೆ. ಆ ಟವರ್ ಸಿಗ್ನಲ್ ಎಲ್ಲಿಂದ ಬರ್ತಾ ಬಾರ, ಒಂದು ಟವರಿಂದ ಇನ್ನೊಂದು ಟವರ್ಗೆ ಈ ಥರ ಕೇಬಲ್ ಕನೆಕ್ಷನ್ ಕೊಟ್ಟಿರ್ತಾರೆ. ಹಾಗಾಗಿ ಟವರ್ ಮೇಲೆ ಯಾವುದು ಆ್ಯಂಟೆನ ಇರೋಲ್ಲ, ನೆನಪಿಲ್ಲ. ಓಕೆನಾ? ಸೊ ಹಾಗಾಗಿ ಸ್ಯಾಟಲೈಟ್ ಯೂಸ್ ಮಾಡೋದು ಒಂದು ಡಿ ಟಿ ಎಚ್ಲಿ ಯೂಸ್ ಮಾಡ್ತಾರೆ, ಮತ್ತು ಇಂಡಿಯನ್ ಗೌರ್ಮೆಂಟ್ ಯೂಸ್ ಮಾಡ್ತೈತೆ, ಕೆಲವು ಪ್ರೈವೇಟ್ದವರು ಕಂಪ್ನಿಗಳು ಬಾಹ್ಯಾಕಾಶ ಕುರಿತು ಸಂಶೋಧನೆ ಮಾಡಲು ಯೂಸ್ ಮಾಡ್ತಾರೆ. ಇನ್ನೊಂದು ಲೈವ್ ಕೊಡ್ತಾರಲ್ಲ ರೀ, ಇವತ್ತು ನಾಳೆ ಐ ಪಿ ಎಲ್ ಬರ್ತಿದೆ, ಐ ಪಿ ಎಲ್ ಬಂದಾಗ ಆಸ್ಟ್ರೋದವ್ರು ಲೈವ್ ಕೊಡ್ತಾರೆ, ಆ ಲೈವ್ ಕೊಡೋದಕ್ಕೋಸ್ಕರ ಅವರು ಸ್ಯಾಟಲೈಟ್ ಮಾಡ್ತಾರೆ. ಯಾರಾದರೂ ಒಂದು ಟಿ ವಿ ಚಾನಲ್ ಇಡಬೇಕಾದ್ರೆ ಅವರು ಸ್ಯಾಟಲೈಟ್ ತೊಗೋಬೇಕು ಅವ್ರು. ಓಕೆನಾ? ಇಲ್ಲ ಸ್ಯಾಟಲೈಟು ಇಸ್ರೋದವ್ರು ಕೂಡ ಕೊಡ್ತಾರೆ ಪ್ರೈವೇಟಾಗಿ. ಅದರಿಂದ ಏನಪ್ಪ ಜೆಮಿನಿ ಟಿ ವಿ, ಉದಯ ಟಿ ವಿ ಇವರೆಲ್ಲ ಏನಪ್ಪ ಸನ್ ನೆಟ್ವರ್ಕ್ ಅಂತ ಬರುತ್ತೆ, ಅವರು ಸ್ಯಾಟಲೈಟ್ ಕೊಂಡ್ಕೊಂತಾರೆ. ಸೊ ಇನ್ನೊಂದು ವೆದರ್ ವಾತಾವರಣ ಕುರಿತು ಏನಪ್ಪ ಅಧ್ಯಯನ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ ಸ್ಯಾಟಲೈಟ್ ಯೂಸ್ ಮಾಡ್ತಾರೆ. ಅದ್ರ ಬಿಟ್ಟು ಏನಪ್ಪ ನಾವು ಇಂಟರ್ನೆಟ್ ಮಾಡೋಕ್ಕೋಸ್ಕರ ಸ್ಯಾಟಲೈಟ್ ಯೂಸ್ ಮಾಡಲ್ಲ. ಎಲನ್ ಮಾಸ್ಕ್ ಕೇಳಿದಾನೆ ಸ್ಯಾಟಲೈಟ್ ಇದು ಇಂಟರ್ನೆಟ್ ಕೊಡ್ತಾ ಅಂತ ಹೇಳಿನ, ಇನ್ನಾದ ಬಂದಿಲ್ಲ ಕಾರ್ಯರೂಪ. ಅಮೇರಿಕದಲ್ಲಿದೆ ಬಟ್ ಇಂಡಿಯಾದಲ್ಲಿ ಇನ್ನೂ ಬಂದಿಲ್ಲ. ಇಂಡಿಯಾದಲ್ಲಿ ಪ್ಯೂರ್ ಆಗಿ ಇವತ್ತೆಲ್ಲ ಏನಪ್ಪ ಇಂಟರ್ನೆಟ್ ಕೆಲಸ ಮಾಡೋದೇನ್ರಿ ಟವರ್ಸ್ ಅಂತ ಮಾಡುತ್ತೆ. ಓಕೆನಾ? ಸೊ ಹಾಗಾದರೆ ಎಲ್ಲಿ ಇಂಟರ್ನೆಟ್ ಅಂದರೆ ಒಂದು ಟವರಿಂದ ಇನ್ನೊಂದು ಟವರ್ಗೆ ಏನ್ರಿ ಡಾಟಾವನ್ನು ಕಳುಹಿಸೋದೇ ಇಂಟರ್ನೆಟ್. ಹಾಗಾದರೆ ಇವತ್ತು ಮೇಲೆ ಸಿಂಟೆಕ್ಸ್ ಇರುತ್ತೆ, ಕೆಳಗೆ ನೀರು ಬರ್ತಾವ್ರಿ. ನೀರು ಬರ್ತಂದ್ರೆ ಏನ್ರಿ ಪೈಪ್ ಕಲೆಕ್ಷನ್ ಇರುತ್ತೆ. ಆ ಪೈಪ್ ಕಲೆಕ್ಷನ್ ಇದ್ದಾಗ ಸೊ ಅವಾಗ ನೀವೇನು ಮಾಡ್ತೀರಿ ನೀರು ಎಷ್ಟಿದ್ವೋ ಅಷ್ಟು ನೀರು ಬರ್ತಾವೆ, ನೀರು ಇಲ್ಲಪ್ಪ ಬರಲ್ಲ. ಅದೇ ಥರ ಸೊ ಇವತ್ತು ಇನ್ನೊಬ್ರ ಮೊಬೈಲ್ ಡಾಟಾ ಇದ್ದರೆ ನಿನ್ನ ಮೊಬೈಲ್ ಡಾಟಾ ಬರುತ್ತೆ, ಇನ್ನೊಬ್ರ ಮೊಬೈಲ್ ಚಾರ್ಟ್ ಮಾಡಿದ್ರೆ ನಿಮ್ಮ ಮೊಬೈಲ್ ಬರ್ತದೆ, ಅವರೇ ಮಾಡಲು ನಿನಗೆ ಹೆಂಗೆ ಬರ್ತೈತೆ. ಅದೇ ತರನಾಗಿ ಇಂಟರ್ನೆಟ್ ಅಂದರೆ ಒಂದು ಕಂಪ್ಯೂಟರ್ ಡೇಟಾ ಇನ್ನೊಂದು ಕಂಪ್ಯೂಟರ್ ನೋಡ್ಬೇಕಂದ್ರೆ ಇಂಟರ್ನೆಟ್ ಅಂತಾರೆ. ಸೊ ಅದರ ಅಂಬಾನಿ ಹಿಂದ್ಗಡೆ ಇಂಟರ್ನೆಟ್ ಫ್ರೀ ಕೊಟ್ಟ, ಎದು ಕೊಟ್ಟ ಗೊತ್ತಾ? ಸಿಂಪಲ್ಲಾಗಿ ಇಂಡಿಯಾ ತುಂಬ ಏನು ಮಾಡಿದಾರೆ ಈ ಸಬ್ಮರೀನ್ ಕೇಬಲ್ಸ್ ಹಾಕಿಬಿಟ್ಟ, ಹಾಕೇನು ಮಾಡ್ದೆ ಈ ಬಾಕ್ಸ್ ತಂದೊಂದು ಬಾಕ್ಸ್ ಇಟ್ಟ, ಬಾಕ್ಸ್ ಇಟ್ಟು ಏನು ಮಾಡಿದಾರೆ ಇಂಟರ್ನೆಟ್ ಫ್ರೀ ಅಂದ್ಬಿಟ್ಟ, ಕಾಲ್ಸ್ ಫ್ರೀ ಅಂದ. ಯಾಕೆ ಗೊತ್ತಾ? ಮೇಲೆ ಸಿಂಟೆಕ್ಸ್ ಇದೆ, ಇಲ್ಲಿ ನೀರು ಬರ್ತಾಯಿದ್ರೆ ಪೈಪ್ ಹಾಕಿದ, ಬಟ್ ನಳ ಬೇಕಲ್ರಿ ಎಷ್ಟು ನೀರು ಕೊಡಬೇಕು ಎಷ್ಟು ಕೊಡಬಾರ್ದಂತ. ಆ ಥರ ಈ ಒಂದು ಅಂಬಾನಿ ಹತ್ರ ಸಾಫ್ಟ್ವೇರ್ ಇದ್ದಿಲ್ಲ, ಇಷ್ಟೇ ಡಾಟಾ ಕೊಡಬೇಕು ಇಷ್ಟೇ ಇಂಟರ್ನೆಟ್ ಕೊಡ್ಬೇಕಂತಿದ್ದಿಲ್ಲ. ಸೊ ಹಾಗಾಗಿ ಏನು ಮಾಡಿದಾರೆ ಅನ್ಲಿಮಿಟೆಡ್ ಕಾಲ್ಸ್ ಅನ್ಲಿಮಿಟೆಡ್ ಇಂಟರ್ನೆಟ್ ಕೊಟ್ಟ. ಸೊ ಹಾಗಾಗಿ ಇಂಟರ್ನೆಟ್ ಅನ್ನೋದು ಸಂಪೂರ್ಣ ಉಚಿತ. ಓಕೆನಾ? ಇಂಟರ್ನೆಟ್ ಅನ್ನೋದೇನ್ರಿ ಸಂಪೂರ್ಣವಾಗಿ ಉಚಿತ. ಸೊ ಈ ಒಂದು ಇಂಟರ್ನೆಟ್ನ ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲ್ ಕಳಿಸ್ಬೇಕಾದ್ರೆ ಅದಕ್ಕೇನು ಬೇಕ್ರಿ ತಂತ್ರಜ್ಞಾನ ಬೇಕು. ಇವತ್ತು ನೀವು ಇಲ್ಲಿದ್ರಿ, ಇಲ್ಲಿಂದ ಹುಬ್ಳಿಗೆ ಹೋಗ್ಬೇಕಂದ್ರೆ ಧಾರವಾಡಲಿಂದ ಹುಬ್ಳಿಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹೋಗ್ತೀರಿ, ಕಾರಲ್ಲಿ ಹೋಗ್ತೀರಿ, ಆಟೋದಲ್ಲಿ ಹೋಗ್ತೀರಿ, ನಡ್ಕೊಂಡು ಹೋಗ್ತೀರಿ. ಅದೇ ತನ್ನಾಗಿ ಇವತ್ತು ಇಂಟರ್ನೆಟ್ ಅಂತ ಬಂದಾಗ ವೈಫೈ ಯೂಸ್ ಮಾಡ್ತೀರಿ, ಹಾಟ್ಸ್ಪಾಟ್ ಯೂಸ್ ಮಾಡ್ತೀರಿ, ಟವರ್ ಯೂಸ್ ಮಾಡ್ತೀರಿ. ಓಕೆನಾ? ಎಲ್ಲ ರೀತಿ ಯೂಸ್ ಮಾಡ್ತಾರೆ. ಸೊ ಇಂಟರ್ನೆಟ್ ಅಂದಾಗ ಜಸ್ಟ್ ಒಂದು ಕಡೆ ಇರೋ ಮಾಹಿತಿ ಇನ್ನೊಂದು ಕಡೆ ಕಳಿಸ್ಬೇಕಾರೆ ಅದೇ ಇಂಟರ್ನೆಟ್. ಓಕೆನಾ? ಸೊ ಅದೇ ತನ್ನಾಗಿ ಈ ಒಂದು ಇಂಟರ್ನೆಟ್ ಅಂತ ಬಂದಾಗ ಅಂಬಾನಿ ಏನು ಮಾಡಿದಾರೆ ಸೊ ಎಲ್ಲ ಟವರ್ಗಳಲ್ಲೂ ಏನು ಮಾಡೋ ಬಾಕ್ಸ್ ಫಿಕ್ಸ್ ಮಾಡಿ ಏನು ಮಾಡಿದ್ರೆ ನಳ ಇದ್ದಿಲ್ಲ ಅಂದರೆ ಕಂಟ್ರೋಲ್ ಮಾಡೋ ಸಾಫ್ಟ್ವೇರ್ ಇದ್ದಿಲ್ಲ. ಒಂದು ವರ್ಷ ಕೊಟ್ಟ, ಆಮೇಲೆ ಸಾಫ್ಟ್ವೇರ್ ಕಂಡಿದ, ಆಮೇಲೆ ಸಾಫ್ಟ್ವೇರ್ ಮುಖಾಂತರ ಏನು ಮಾಡಿದಾರೆ ಲಿಮಿಟೆಡ್ ಏನಪ್ಪ ಇಂಟರ್ನೆಟ್ ಕೊಟ್ಟ ಅನ್ಲಿಮಿಟೆಡ್ ಕಳ್ಸ್ಕೊಟ್ಟು. ಅದೇ ಥರ ಏನಪ್ಪ ಎಲ್ಲರೂ ಬಂದ್ಬಿಟ್ರೆ. ಸೊ ಹಾಗಾಗಿ ಇವತ್ತು ಭಾಳ ಸಂಸ್ಥೆಗಳು ಅಡ್ರೆಸ್ ಇಲ್ಲದೆ ಹೋಗ್ಯಾರ. ಎರಡು ಎರಡೆರಡು ಮೇನ್ ಮುಖ್ಯವಾಗಿ ಒಂದು ಏರ್ಟೆಲ್ ಇನ್ನೊಂದು ಜಿಯೋ, ಉಳಿಕಿದ್ದು ಯಾವ ಕಾಣ್ತಾ ಇಲ್ಲ ಮಾರ್ಕೆಟಲ್ಲಿ ಅಷ್ಟೊಂದು. ಯಾಕಪ್ಪ ಅಂದರೆ ಮೇನು ಇದ್ರ ಮೇಲೆ ಏನಪ್ಪ ಈ ಒಂದು ಅಂಬಾನಿ ಬಂದು ಏನಪ್ಪ ಇಂಟರ್ನೆಟ್ನ ಫ್ರೀಯಾಗಿ ಕೊಟ್ಟ, ಬಟ್ ಬೇರೆ ಕಂಪ್ನಿಗಳು ಏನು ಮಾಡಿದ್ರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದೆ. ಸೊ ಹಾಗಾಗಿ ಅವರು ಸಾಲ ಆಗಿಲ್ಲ ಮಾಡ್ಕೇಸಿ ಬೇರೆ ಕಡೆ ಏನೋ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಹಾಗಾಗಿ ಲಾಸ್ ಆಗೋದ್ರು. ಸೊ ಹಾಗಾಗಿ ನೀವು ಕೂಡ ಅಷ್ಟೇ ರೀ, ಇವತ್ತು ಟೆಕ್ನಾಲಜಿ ಡೇ ಬೈ ಡೇ ಚೇಂಜ್ ಆಗ್ತೈತೆ, ಒಂದ್ರ ಮೇಲೆ ಏನಪ್ಪ ನಂಬಿಕೆ ಇಟ್ಕೊಂಡು ಕೂಡಕೂಡ, ನಾಳೆ ಯಾರು ಬಂದು ಏನು ಮಾಡ್ತಾರೆ ಗೊತ್ತಾಗಲ್ಲ. ಅದ್ರಿಗೋಸ್ಕರ ನೀವು ನಿಮಗಾದಂಥ ಒಂದು ಏನಪ್ಪ ಲ್ಯಾಂಡ್ ಮಾರ್ಕ್ ಸೆಟ್ ಮಾಡ್ಕೊಳ್ರಿ. ಇವೆಲ್ಲ ಈ ವಿಷಯಗಳಿಂದ ಏನಪ್ಪ ನಿಮ್ಮ ಜೀವನ ಶೈಲಿ ಯಾವ ಥರ ಉದ್ಧಾರ ಮಾಡ್ಕೋಬೇಕಂತ ಹೇಳ್ಕೊಡ್ತೀನಿ ನಾವೆಲ್ಲ. ಓಕೆನಾ? ಸೊ ಹಾಗಾದ್ರೆ ಪ್ರಪಂಚದ ಇನ್ನೊಂದಿದೆ ನೆಟ್ವರ್ಕ್ ಆಫ್ ನೆಟ್ವರ್ಕ್ಸ್ ಯಾವುದು, ಜಾಲಗಳ ಜಾಲ ಯಾವುದು, ಒಂದು ಟವರ್ ಇನ್ನೊಂದು ಟವರ್ ಕನೆಕ್ಟ್ ಮಾಡಿದ್ರೆ ಮಾತ್ರ ಇಂಟರ್ನೆಟ್ ಬರುತ್ತೆ. ಅದಕ್ಕೋಸ್ಕರ ಜಾಲಗಳ ಜಾಲವೇ ಯಾವುದ್ರಿ ಅಂತರ್ಜಾಲ. ಸೊ ಅಂತರ್ಜಾಲದಲ್ಲಿ ಒಂದು ನಾಲ್ಕು ಬರ್ತಾರೆ, ಲ್ಯಾನು ಮ್ಯಾನು ಪ್ಯಾನು ಮತ್ತೇನಪ್ಪ ಲ್ಯಾನು ಮ್ಯಾನು ಪ್ಯಾನು ವ್ಯಾನ್ ನಾಲ್ಕು ಬರ್ತಾರೆ. ಸೊ ಹಾಗಾಗಿ
ಎಲ್ಲ ಕ್ಲಾಸ್ಗಳನ್ನು ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಹೇಳಿಕೊಡಲು ಆಗುವುದಿಲ್ಲ. ಅದಕ್ಕೋಸ್ಕರ ಈ ಒಂದು ಆಫ್ಲೈನ್ ಕ್ಲಾಸ್ಗೆ ಏನು ಮಾಡ್ರಿ, ಕಾಂಟ್ಯಾಕ್ಟ್ ಮಾಡ್ರಿ, ನಾನು ನಿಮಗೆ ಎಲ್ಲ ವಿಷಯಗಳನ್ನ ತಿಳಿಸ್ಕೊಡ್ತೀವಿ ಅಂತ. ಸೊ ಹಾಗಾದ್ರೆ ನಾವಿಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೆಚ್ಚಾಗಿ ಏನೇನು ಕ್ವಶನ್ ಕೇಳ್ತಾನ ಅದರ ಬಗ್ಗೆ ಸ್ವಲ್ಪ ಕ್ವಿಕ್ ರಿವಿಷನ್ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ, ಓಕೆನಾ? ಸೊ ಹಾಗಾದರೆ ಇಲ್ಲಿ ಜಾಲಗಳ ಜಾಲಿ ಆದರೆ ಇಂಟರ್ನೆಟ್, ಇಂಟರ್ನೆಟ್ ಪಿತಮ್ಮ ಯಾರ್ರಿ, ವೆಂಟ್ ಸರ್ಫ್. ಇಂಟರ್ನೆಟ್ ಪಿತಮ್ಮ ಯಾರ್ರಿ, ವೆಂಟ್ ಸರ್ಫ್. ಅಗರ್ ಪ್ರಪಂಚದ ಮೊದಲ ಇಂಟರ್ನೆಟ್ ಯಾವುದು, ಅರ್ಪಾನೆಟ್. ಅಂದರೆ ಇಲ್ಲೊಂದು ಟವರ್ ಇದಲ್ರಿ, ಆ ಥರ ಪ್ರಪಂಚದ ಮೊದಲ ಟವರ್ ಯಾವುದಪ್ಪ, ಅರ್ಪಾನೆಟ್. ಅರ್ಪಾನೆಟ್ ಅಂದರೆ ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್, ಓಕೆನಾ? ಸೊ ಹಾಗಾಗಿ ಭಾಳಷ್ಟು ಎಕ್ಸಾಂಪಲ್ ಕೇಳಿ, ಪ್ರಪಂಚದ ಮೊದಲ ಇಂಟರ್ನೆಟ್ ಯಾವುದ್ರಿ, ಅರ್ಪಾನೆಟ್. ಭಾಳ ಜನ ಕೇಳ್ತಾರ, ಸೊ ಇಂಟರ್ನೆಟ್ ಎಲ್ಲಿಂದ ಆರಂಭ ಆಗುತ್ತೆ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಹೇಳ್ತಾರೆ ನೋಡ್ರಿ, ಇಂಟರ್ನೆಟ್ ಎಲ್ಲಿಂದ ಆರಂಭ ಆಗಲ್ಲ, ನೀನಾಗಿ ಮಾಡಿದ್ರೆ ಆರಂಭ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಬಟ್ ಹಾಗಾದರೆ ಸ್ವಲ್ಪ ಪ್ರಪಂಚದ ಮೊದಲ ಇಂಟರ್ನೆಟ್ ಯಾವುದ್ರಿ, ಅರ್ಪಾನೆಟ್. ಅಲ್ಲೊಂದು ಟವರ್ ಇದಲ್ರಿ, ಆ ಥರ ಪ್ರಪಂಚದ ಮೊದಲ ಟವರ್ ಯಾವುದಪ್ಪ ಅಂದ್ರೆ ಅರ್ಪಾನೆಟ್. ಅದ್ರ ಫುಲ್ ಫಾರ್ಮ್ ಏನ್ರಿ, ಅಡ್ವಾನ್ಸ್ಡ್ ಅಂತಿದೆ, ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್. ಅದಾದಮೇಲೆ ಇದನ್ನು ಯಾರು ಕಂಡಿದಪ್ಪ ಅಂದರೆ ಅಮೇರಿಕ ದೇಶದವ್ರು ಕಂಡಿದ್ರು. ಅಲ್ಲಿ ಯಾರಪ್ಪ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಇದನ್ನು ಕಂಡಿದ್ರು. ಯಾವಾಗಪ್ಪ ಅಂದರೆ 1969 ಅಕ್ಟೋಬರ್ 29ರಂತು. ಸೊ ಇಡೀ ಪ್ರಪಂಚಕ್ಕೆ ಅರ್ಪಾನೆಟ್ನ ಪರಿಚಯ ಮಾಡಿಕೊಟ್ರು, ಕ್ಲಿಯರಾ? ಸೊ ಹಾಗಾದರೆ ಈ ಒಂದು ವಿಷಯ ಏನಪ್ಪ ಅಂದರೆ ಸ್ವಲ್ಪ ಗಮನದಲ್ಲಿಟ್ಕೊಳ್ರಿ. ಎಕ್ಸಾಮಲ್ಲಿ ಇಂಟರ್ನೆಟ್ನ ಯಾವ ದೇಶ ಕಂಡಿಡ್ತು ಕ್ವಶನ್ ಆಯಿತು, ಯಾವ ವರ್ಷ ಅಂತ ಕೇಳಿದ್ರು, ಓಕೆನಾ? ಇವೆರಡು ಆಯ್ತು, ಇನ್ನೂ ಒಂದು ಆಗಿಲ್ಲ, ಅಕ್ಟೋಬರ್ 29. ಈ ಒಂದು ದಿನ ಏನಂತ ಕರಿತಾರೆ ಗೊತ್ತೇನ್ರಿ, ಇಂಟರ್ನ್ಯಾಷನಲ್ ಇಂಟರ್ನೆಟ್ ಡೇ ಅಂತ ಕರೀತಾರೆ, ಓಕೆನಾ? ಇಂಟರ್ನ್ಯಾಷನಲ್ ಇಂಟರ್ನೆಟ್ ಡೇ 29. ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿದ ದಿನ ಅದು, ಓಕೆನಾ? ಸೊ ಹಾಗಾಗಿ ಈ ಸರಿ ಯಾರಾದರೂ 29 ಪುನೀತ್ ರಾಜ್ಕುಮಾರ್ ಫೋಟೋ ಹಾಕೋ ಟೈಮಲ್ಲಿ ಇಂಟರ್ನೆಟ್ ಡೇ ಅಂತ ಕೂಡ ಹಾಕ್ರಿ, ಓಕೆನಾ? ಯಾಕಂದ್ರೆ ಅದೇ ಒಂದು ಇಂಟರ್ನೆಟ್ ಬಳಸ್ಕೊಂಡೆ ನೀವು ಆ ಒಂದು ಫೋಟೋನ ಹಾಕ್ತೀರಿ ಅದ್ರಿಗೋಸ್ಕರ. ಸೊ ಹಾಗಾದ್ರೆ ನೀವು ಸ್ವಲ್ಪ ವರ್ಕ್ ಕೊಡ್ತಾ ಇದ್ದೀನಿ, ನೀವೇನು ಮಾಡ್ಬೇಕಂತೀವ್ರಿ? ಸೊ ಇವತ್ತು ಪ್ರಪಂಚದಲ್ಲಿ ಇಂಟರ್ನೆಟ್ನ ಯಾರು ಕಂಟ್ರೋಲ್ ಮಾಡ್ತಾರೆ, ನಿಮ್ಮ ಒಂದು ವರ್ಕ್ ಅದು ನೀವು ಮಾಡ್ರಿ. ಅದೇ ಥರ ಪ್ರಪಂಚದಲ್ಲಿ ಇಂಟರ್ನೆಟ್ ಯಾರು ಕಂಟ್ರೋಲ್ ಮಾಡ್ತಾರೆ, ಓಕೆ, ಆ ಸಂಸ್ಥೆ ಯಾವುದು, ಆ ಸಂಸ್ಥೆ CEO ಯಾರಿದ್ದಾರ, ಪ್ರಸ್ತುತ ಅಧ್ಯಕ್ಷ ಯಾರಿದ್ದಾರ, ಓಕೆನಾ? ಆ ಸಂಸ್ಥೆ ಯಾವಾಗ ಆರಂಭ ಆಯಿತು, ಕೇಂದ್ರ ಸ್ಥಳ ಆಯಿತು, ಅದನ್ನು ಕೊಟ್ಟು. ಅದೇ ಥರ ನಾ ಇಂಡಿಯಾದಲ್ಲಿ ಇಂಟರ್ನೆಟ್ನ ಯಾರು ಕಂಟ್ರೋಲ್ ಮಾಡ್ತಾರೆ, ಯಾವ ಸಂಸ್ಥೆ, ಅಧ್ಯಕ್ಷ ಯಾರು, ಮತ್ತೇನಪ್ಪಾರ ಕೇಂದ್ರ ಸ್ಥಳದಲ್ಲೈತೆ, ಮತ್ತು ಯಾವ ವರ್ಷ ಆರಂಭ ಆಯಿತು. ಯಾಕಂದ್ರೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ಇಂಟರ್ನೆಟ್ ಅಂತ ಬಂದಾಗ ನೀವು ಪ್ರಪಂಚದ ಮೊದಲ ಇಂಟರ್ನೆಟ್ ಯಾವುದು, ಇಂಟರ್ನೆಟ್ ಯಾರು ಕಂಡಿದ್ರು, ಅದ್ರ ಬಗ್ಗೆ ಸ್ವಲ್ಪ ವಿಶೇಷತೆ ಮತ್ತು ಸ್ವಲ್ಪ ಡೆಫಿನೇಷನ್ನು, ಅದಾದಮೇಲೆ ಇಂಡಿಯಾದಲ್ಲಿ ಯಾರು ಕಂಟ್ರೋಲ್ ಮಾಡ್ತಾರೆ, ಪ್ರಪಂಚದಲ್ಲಿ ಯಾರು ಕಂಟ್ರೋಲ್ ಮಾಡ್ತಾರೆ, ಈ ಥರ ಓದ್ಬೇಕು ಸಾಕು ನೀವು, ಓಕೆನಾ? ಸೊ ಹಾಗಾಗಿ ನೀವು ಇವತ್ತೊಂದು ಎಕ್ಸಾಮ್ ಅಂತ ಬರ್ತಾ ಅಂತೀವಿ, ಇವೆಲ್ಲ GKನೇ ಕ್ವಶನ್ ಕೇಳ್ತಾನೆ, ಈ ಥರ ಕೇಳ್ತಾನೆ ಎಲ್ಲ. ಬಟ್ ಅದೇ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಅಂದಾಗ ಇವೆಲ್ಲ ನೋಡಿಲ್ಲ ಅವರು, ಜಸ್ಟ್ ಇಂಟರ್ನೆಟ್ ಹೆಂಗೆ ಕೆಲಸ ಮಾಡುತ್ತೆ, ಅಲ್ಲಿ ಏನೇನು ಬಳಸ್ತಾರೆ, ಯಾವ ವಸ್ತುಗಳು ಬಳಸ, ಅವ್ರ ಬಗ್ಗೆ ಉತ್ತರವರೆಲ್ಲ ಒಂದು 5-10 marks ಹಿಂಗೆ ಬರೆಯೋಕ್ಕೆ ಹೋಗ್ತಾರೆ. ಬಟ್ ನೀವು ಇಲ್ಲಿ ಯಾವುದೇ ಕಾರಣಕ್ಕೂ ಬರೆಯೋಂಗಿಲ್ಲ, ಜಸ್ಟ್ ಟಿಕ್ ಮಾಡಿ ಬರಬೇಕು, ಇಲ್ಲೆಲ್ಲ GK ಓದ್ಬೇಕು ನೀವೆಲ್ಲ. ಸೊ ಹಾಗಾದ್ರೆ ಇದರಲ್ಲಿ ಒಂದೆರಡು ಟಾಪಿಕ್ ಇದಾವೆ ರೀ, ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಸರ್ಚ್ ಇಂಜಿನ್, ವೆಬ್ ಬ್ರೌಸರ್ ಅಂತ ಬರ್ತಾರೆ. ಸರ್ಚ್ ಇಂಜಿನ್ ಏನ್ರಿ, ವೆಬ್ ಬ್ರೌಸರ್. ಸರ್ಚ್ ಇಂಜಿನ್ ಅಂತ ಬಂದಾಗ ನಿಮ್ಮ ಮೊಬೈಲಲ್ಲಿ ಗೂಗಲ್ ಅಂತಿರುತ್ತೆ. ಗೂಗಲ್ ಅಂತಿದ್ದಾಗ, ಸೊ ಫಸ್ಟ್ ಆಫ್ ಹೇಳ್ಬೇಕಂತಿದ್ರೆ ಈ ಗೂಗಲ್ ಏನು ಕೆಲಸ ಮಾಡುತ್ತೆ, ಸಿಂಪಲ್ಲಾಗಿ ನಿಮ್ಮ ಗೂಗಲ್ ಇತ್ತಂದಿಕ್ರೆ ಓಕೆ ಗೂಗಲ್ ಅಲೋ ಗೂಗಲ್ ಅಂತೇಳ್ರಿ. ಏನು ಮಾಡ್ರಿ, ಓಕೆ ಗೂಗಲ್ ಅಲೋ ಗೂಗಲ್ ಅಂತೇಳ್ರಿ. ಓಕೆ ಗೂಗಲ್ ಅಗೋ ಗೂಗಲ್ ಅಂದಾಗ ಅದು ಹೇ ಅಂತ ಇರ್ತೆ, ಹಾಯ್ ಸಿರಿ, ಹಲೋ ಸಿರಿ ಅಂತ ಹೇಳ್ತಾ ಇರ್ತೀರಿ. ಅದೇ ಥರ ಇವತ್ತು ನನ್ನ ಮೊಬೈಲಲ್ಲಿ ಕೂಡ ಅಷ್ಟೇ, ನಾ ಏನು ಮಾಡ್ತೇನೆ ರೀ, ಸಿಂಪಲ್ಲಾಗಿ ಓಪನ್ ಮೈ ಟೆಲಿಗ್ರಾಮ್, ಟೆಲಿಗ್ರಾಮ್ ಈಸ್ ಓಪನ್. ಅದೇ ಥರ ಇಲ್ಲಿ ಗೂಗಲ್ ಅಸ್ಟೆಂಟ್ ಅಂತಾರೆ, ಓಪನ್ ಮೈ ವಾಟ್ಸಪ್, ಲಾಕ್ ಇದೆ, ಓಕೆನಾ? ಸೊ ಹಾಗಾದರೆ ನಿಮ್ಮ ಒಂದು ಮೊಬೈಲಲ್ಲಿ ಗೂಗಲ್ ಅಂತಿರುತ್ತೆ, ನೀವೇನು ಕೇಳಿದ್ರೆ ಓಪನ್ ಮಾಡಿಕೊಡ್ತೈತೆ, ಅಲ್ಲಿ ಯಾವುದೇ ಕಾರಣಕ್ಕೆ ವೆಬ್ಸೈಟ್ ಓಪನ್ ಆಗಲ್ಲ. ನೆನಪಲ್ಲಿ ಗೂಗಲ್ಲು, ಯಾವು, ಬೆಂಗು ಅಂತಿರ್ತವಲ್ರಿ, ಇವು ನಿಮ್ಮ ಒಂದು ಮೊಬೈಲಲ್ಲಿ ಕೆಲವೊಂದು ಸಾಫ್ಟ್ವೇರ್ನ ಆಪ್ರೇಟ್ ಮಾಡ್ತವ್ರಿ, ಓಕೆನಾ? ಅದು ಸರ್ಚ್ ಇಂಜಿನ್ ಅಂತಾರ. ಅದೇ ಥರನಾಗಿ ಪ್ರಪಂಚದ ಮೊದಲ ಸರ್ಚ್ ಇಂಜಿನ್ ಯಾವುದಪ್ಪ ಅಂದರೆ ಆರ್ಚಿ. ಇದು ಪ್ರಪಂಚದ ಮೊದಲ ಸರ್ಚ್ ಇಂಜಿನ್. ಅದೇ ಥರ ಯಾವ ಸರ್ಚ್ ಇಂಜಿನ್ ನೋಡ್ತಾ ಹೋದರೆ ಗೂಗಲ್ಲು, ಯಾಹೂ, MSN, ನೆಟ್ಸ್ಕೇಪು, ಅಲ್ತಾವಿಸ್ತ, search.com. ಇದನ್ನು ನಾನು ಕ್ಲಾಸ್ ಮಾಡಿದ್ಮೇಲೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ, ನೀವು ಒಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಿ ನನ್ನ ಕ್ಲಾಸನ್ನ, ಅವರಿಗೆ ಸರ್ಚ್ ಮಾ, ಇದೆಲ್ಲ ಗೂಗಲಲ್ಲಿ ಸರ್ಚ್ ಮಾಡಿಸಿ ನೋಡ್ರಿ, ನಿಮಗೆಲ್ಲ ಗೊತ್ತಾಗ್ತದೆನಾ ಏನಂತ ಸರ್ಚ್ ಮಾಡಿಸಿದ್ರಿ? top 10 ಸರ್ಚ್ ಇಂಜಿನ್.
ಲೀಸ್ಟ್ ಅಂತ ಸರ್ಚ್ ಮಾಡಿಸಿದ್ದೆ, ನೆನಪಿರಲಿ. ಟಾಪ್ 10 ಸರ್ಚ್ ಇಂಜಿನ್ ಲೀಸ್ಟ್ ಅಂತ ಮಾಡಿಸಿದ್ದೆ. ಫಸ್ಟ್ ಗೂಗಲ್ ಇದೆ, ಇಲ್ಲಿದೆ ನೋಡ್ರಿ. ಫಸ್ಟ್ ಯಾವತ್ತು ರೀ ಗೂಗಲ್ ಐತೆ, ಅದಾದಮೇಲೆ ಏನು ರೀ ಬಿಂಗು, ಯಾವು, ಎಂಡೆಕ್ಸು, ಬೈದು, ಡಕ್ ಡಗ್ಗು, ಆಸ್ಕು, ನವೇರಾ, AOL, ಇಂಟರ್ನೆಟ್ ಅಚೀವ್, ಎಕೋಸಿಯಾ, ಇವು ಸರ್ಚ್ ಇಂಜಿನ್ಸ್. ನೀವೆಲ್ಲರೂ ಗೂಗಲ್ ಅಷ್ಟೇ ನೋಡ್ತೀರಿ. ಗೂಗಲಲ್ಲಿ ಏನೋ ಸರ್ಚ್ ಮಾಡೋಕೆ ಹೋಗ್ರಿ, ಕ್ರೋಮಿಗೆ ಶಿಫ್ಟ್ ಆಗ್ತೈತೆ ಆ ವೆಬ್ಸೈಟ್ ಇದ್ದರೆ, ಓಕೆನಾ? ಸೊ ಹಾಗಾಗಿ ಗೂಗಲಲ್ಲಿ ನೀವೇನು ಮಾಡೋದು ರೀ, ಕಾಲ್ ಮಾಡಿದ್ರೆ ಕಾಲ್ ಮಾಡ್ತೈತೆ, ಯಾವುದೋ ಸಾಫ್ಟ್ವೇರ್ ಓಪನ್ ಸಾಫ್ಟ್ವೇರ್ ಓಪನ್ ಮಾಡ್ತಾ, ಅದೇನು ರೀ ಸರ್ಚ್ ಇಂಜಿನ್. ಅದೇ ವೆಬ್ ಬ್ರೌಸರ್ ಅಂತ ಬಂದಾಗ ಓನ್ಲಿ ವೆಬ್ಸೈಟ್ ಅಷ್ಟೇ ಓಪನ್ ಮಾಡೋಕೆ ಬಳಸೋದೇನು ರೀ ವೆಬ್ ಬ್ರೌಸರ್. ವೆಬ್ಸೈಟನ್ನು ಮಾತ್ರ ಓಪನ್ ಮಾಡಲು ಬಳಸುವ ಸಾಫ್ಟ್ವೇರ್ ಯಾವುದಪ್ಪರ ವೆಬ್ ಬ್ರೌಸರ್, ನೆನಪಿರಲಿ. ಸೊ ಹಾಗಾದ್ರೆ ಎಕ್ಸಾಮಲ್ಲಿ ಸಂಡೇ ನಡೆದಂತಹ ಎಕ್ಸಾಮಲ್ಲಿ ಟಾರ್ ಏನಂತ ಕೇಳಿಬಿಟ್ಟಣ, ಟಾರ್ TOR ಟಾರ್ ಏನಂತ ಕೇಳಿಬಿಟ್ಟಣ, ಓಕೆನಾ? ಸೊ ಟಾರ್ ಏನಂತ ಕೇಳಿದ್ದೆ, ಇದು ಕೂಡ ವೆಬ್ ಬ್ರೌಸರ್, ನೆನಪಿರಲಿ. ಸೊ ಹಾಗಾದ್ರೆ ಇಲ್ಲೀಗಲ್ ಬಿಸ್ನೆಸ್ ಯಾರು ಮಾಡ್ತಾರೆ ಅವರು ಇದನ್ನು ಜಾಸ್ತಿ ಬರ್ತಾರೆ. ನೀವೆಲ್ಲ ಕ್ರೋಮ್ ಬಳಸ್ತಾರೆ. ಅದೇ ನೀವು ಅಭಿಮನ್ಯು ಅಂತ ಮೂವಿ ಬರ್ತೈತೆ ರೀ, ತಮಿಳಲ್ಲಿ ವಿಶಾಲ್ ಮಾಡಿದ್ದಾರೆ, ಅಭಿಮನ್ಯು ಅಂತ ಬರ್ತದೆ, ಅಭಿಮನ್ಯುಡ ಅಂತ ಹೇಳ್ತಾರೆ ತೆಲುಗಲ್ಲಿ. ಕನ್ನಡದಲ್ಲಿ ಕೂಡ ಇದೆ ನೋಡ್ರಿ, ಉದಯ ಟಿವಿಯೆಲ್ಲ ಒಂದು ಟೈಮ್ ಹಾಕಿದ್ರು. ಆ ಒಂದು ಮೂವಿದಲ್ಲಿ ನೋಡ್ತಾ ಹೋದರೆ ಹ್ಯಾಕರ್ಸ್ ಎಲ್ಲ ಇದನ್ನೇ ಯೂಸ್ ಮಾಡ್ತಿರ್ತಾರೆ, ಟವರ್ ಅಂತ, ಓಕೆನಾ? ಸೊ ಹಾಗಾದ್ರೆ ವೆಬ್ಸೈಟ್ಗಳನ್ನು ಮಾತ್ರ ಓಪನ್ ಮಾಡಲು ಬಳಸುವ ಸಾಫ್ಟ್ವೇರ್ ಯಾವುದಪ್ಪ ಅಂದರೆ ವೆಬ್ ಬ್ರೌಸರ್. ಸೊ ಹಾಗಾದ್ರೆ ಪ್ರಪಂಚದ ಮೊದಲ ವೆಬ್ ಬ್ರೌಸರ್ ಯಾವುದ್ರಿ? ನೆಕ್ಸಸ್. ನೆಕ್ಸಸ್ಗೆ ಮತ್ತೊಂದು ಹೆಸರು WWW, ಅಂದರೆ ವರ್ಲ್ಡ್ ವೈಡ್ ವೆಬ್. ಇದು ಪ್ರಪಂಚದ ಮೊದಲ ವೆಬ್ ಬ್ರೌಸರ್. ಯಾರು ಕಂಡಿರಪ್ಪಿ? ಟೀಮ್ ಬರ್ನರ್ಸ್-ಲಿ, ಓಕೆನಾ? ಸೊ ಹಾಗಾದ್ರೆ ಇವತ್ತು ಸರ್ಚ್ ಇಂಜಿನ್ ಸ್ವಲ್ಪ ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ. ಆಮೇಲೆ ಇವಾಗ ನಾವೇನು ಮಾಡ್ರೆ ವೆಬ್ ಬ್ರೌಸರ್ ಹೋಗೋಣ. ನಾವು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಸರ್ಚ್ ಮಾಡಿಸಿದ್ದೆ ಇದನ್ನು ವೆಬ್ ಬ್ರೌಸರ್. ಆ್ಯಕ್ಚುಲಿ ಇಲ್ಲಿ ನಾನು ಸರ್ಚ್ ಮಾಡಿಸೋದ್ರಲ್ಲಿ ಮಾಡ್ತಪ್ಪ ಎಡ್ಜಲ್ಲಿ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಗೂಗಲ್ ಕ್ರೋಮಲ್ಲಿ ಮಾಡ್ರಿ, ಯಾಕಂದಿಕ್ಕರಿ ಅದ್ರಲ್ಲಿ ಸ್ವಲ್ಪ ಬೆಟರ್ ಡಾಟಾ ಬರುತ್ತೆ, ಇಲ್ಲಿ ಕೂಡ ಬರ್ತೈತೆ, ಬಟ್ ಇದಕ್ಕಿಂತ ಬೆಟರ್ ಅಂದ ತಕ್ಷಣ ಅದೇ ಬೆಟ್ರ್. ಇಲ್ಲೇ ಮಾಡಿಬಿಡೋಣ ಟಾಪ್ 10 ವೆಬ್ ಬ್ರೌಸರ್ ಲಿಸ್ಟ್. ಇಲ್ಲಿ ಬರ್ತಾ ಇದೆನಾ? ಒಂದು ಗೂಗಲ್ ಕ್ರೋಮ್ ಅಂತಿದೆ, ಒಪೆರಾ 1 ಅಂತಿದೆ, ಮೊಜಿಲ್ಲಾ ಫೈರ್ ಬಾಕ್ಸ್ ಅಂತಿದೆ, ಮೈಕ್ರೋಸಾಫ್ಟ್ ಎಡ್ಜ್ ಅಂತಿದೆ, ಟಾರ್ಚ್ ಇದೆ, ಬ್ರೇವ್ ಇದೆ, ವಿವಾಡ್ಲಿ ಐತೆ, ಡೀಪ್ ನೆಟ್ ಎಕ್ಸ್ಪ್ಲೋರರ್ ಅಂತಿದೆ, ಕ್ರೋಮಿಯಂ ಅಂತಿದೆ. ಓ, ವೆಬ್ ಬ್ರೌಸರ್ ಲಿಸ್ಟ್ PC. ಈ PC ಆ್ಯಂಡ್ರಾಯ್ಡ್ ಅಂತ ಕೊಟ್ಟಣ, ಅಲ್ಲಿ ಇರ್ತಾವೆ ನೋಡಿರಿ. ಇಲ್ಲಿ ಟವರ್ ಅಂತಿದೆನಾ? ನೀವು ಮಾಡೋ ಟೈಮಲ್ಲಿ ಕೂಡ ಬ್ಯಾಂಡ್ರಿತ್ತರಿ, ಭಾಳ ಜನ ಗೂಗಲ್ ಸರ್ಚ್ ಮಾಡಿದ ಬಂದಿರ್ತದೆ ಟವರ್ ಅಂತಿದ್ದೆ ಅಲ್ರಿ. ಇದೇ ಕೇಳಿದೆ ನೋಡ್ರಿ, ಇದೇನು ರೀ ವೆಬ್ ಬ್ರೌಸರ್. ಎಕ್ಸಾಮಲ್ಲಿ ಇದು ಕ್ವಶನ್ ಆಗಿತ್ತು, ಅದ್ರಿಗೋಸ್ಕರ ಸ್ವಲ್ಪ ಯಾವುದು ಸರ್ಚ್ ಇಂಜನ್ನು, ಯಾವುದು ವೆಬ್ ಬ್ರೌಸರ್ ಸ್ವಲ್ಪ ನೋಡಿಕೊಡ್ರಿ. ಇದಾದಮೇಲೆ ಸ್ವಲ್ಪ ನಿಮಗೆ ವರ್ಕ್ ಕೊಡ್ತೀನಿ ನಾನು. ನೀವು ಯಾರಾದ್ರೂ ಮನೇಲಿ ಕುಂತು ಓದ್ತಾ ಇದ್ದರೆ ಅವ್ರಿಗೋಸ್ಕರ ಏನು ಕೊಡ್ತೀನಿ ಕರಿ, ಸ್ವಲ್ಪ ವರ್ಕ್ ಕೊಡ್ತೀನಿ ಮಾಡಿರಿ. ಏನು ವರ್ಕಪ್ಪ ಅಂದರೆ, ಸರ್ಚ್ ಇಂಜನ್ ಸರ್ಚ್ ಇಂಜನ್ ಫಸ್ಟ್ ಇರೋದು ಯಾವ್ದು ರೀ? ಆರ್ಚೀ. ಯುವ ಪ್ರೆಸೆಂಟು ಟಾಪ್ 20 ಸರ್ಚ್ ಇಂಜನ್ ಲಿಸ್ಟ್ ಮಾಡಿರಿ. ಮಾಡಿದ ಮೇಲೆ ಆ ಒಂದು ಟಾಪ್ 10 ಸರ್ಚ್ ಇಂಜನ್ಗಳ ಪ್ಲೇಸ್, ಕೇಂದ್ರ ಸ್ಥಳ ಎಲ್ಲಿದೆ, ಯಾವ ವರ್ಷ ಆರಂಭವಾದವು, CEO ಯಾರಿದ್ದಾರೆ,
ಫೌಂಡರ್ ಯಾರಿದ್ದಾರೆ ಔಟರ್ ಸ್ವಲ್ಪ ಏನು ಮಾಡ್ರಿ ಸರ್ಚ್ ಮಾಡ್ರಿ ಅದಾದಮೇಲೆ ನೆಕ್ಸ್ಟ್ ಇವತ್ತು ಪ್ರಪಂಚದಲ್ಲಿ ಹೆಚ್ಚಾಗಿ ಯೂಸ್ ಮಾಡುವಂತಹ ಸರ್ಚ್ ಇಂಜಿನ್ ಯಾವುದು ಗೂಗಲ್ ಅಂತಿದೆ ಅದಾದಮೇಲೆ ಟಾಪ್ ಟೂ ಯಾವುದೈತೆ ಅದು ಸರ್ಚ್ ಮಾಡ್ರಿ ಓಕೆನಾ ಟಾಪ್ ಟೂ ಅಂತ ಬಂದ ಇವತ್ತು ಏನಪ್ಪ ಬಿಂಗ್ ಅಂತಿದ್ದಾರೆ ಓಕೆನಾ ನೆಕ್ಸ್ಟ್ ವೆಬ್ ಬ್ರೌಸರ್ ಅಂತ ಬಂದಾಗ ಸೊ ಫಸ್ಟ್ ಇರೋದು ಯಾವುದು ರೀ ಡಬ್ಲ್ಯೂ ಡಬ್ಲ್ಯೂ ಇತ್ತು ಸೊ ಅದು ಸತ್ತು ಕೊರಿ ಇವಾಗ ಟಾಪ್ ಟ್ವೆಂಟಿ ಮಾಡ್ರಿ ಟಾಪ್ ಟೆನ್ ಮಾಡಿಸಿದ್ರೆ ಇವಾಗ ಟಾಪ್ ಟ್ವೆಂಟಿ ಮಾಡಿರಿ ಸ್ವಲ್ಪ ಇವ್ರ ಮೇಲೆ ಜಾಸ್ತಿ ಫೋಕಸ್ ಮಾಡೋಕೆ ಟಾಪ್ ಟ್ವೆಂಟಿ ಮಾಡಿರಿ ಮಾಡಿದ ಮೇಲೆ ಇವುಗಳ ಒಂದು ಪ್ಲೇಸ್ ಇವುಗಳ ವರ್ಷ ಇವುಗಳ ಸಿ ಒ ಇವುಗಳ ಫೌಂಡರ್ ಸ್ಥಾಪಕರು ಯಾರು ಓಕೆನಾ ಅದಾದಮೇಲೆ ಇವತ್ತು ಪ್ರೆಸೆಂಟ್ ಪ್ರಪಂಚದಲ್ಲಿ ಹೆಚ್ಚಾಗಿ ಬಳಸುವಂತಹ ನಂಬರ್ ಒನ್ ಯಾವುದಪ್ಪ ಅಂದರೆ ಇವತ್ತು ಕ್ರೋಮ್ ಇದ್ದಾರೆ ಅವಾಗ ಸ್ವಲ್ಪ ಚೇಂಜ್ ಆಗುತ್ತೆ ಅದೊಂದು ಸ್ವಲ್ಪ ನೋಡ್ಕೊರಿ ಆಮೇಲೆ ಎಡ್ಜ್ ಅಂತ ಬರ್ತೈತೆ ರೀ ಇಲ್ಲಾಂದರೆ ಫೈರ್ ಬಾಕ್ಸ್ ಬರ್ಬೋದು ಸಫಾರಿ ಅಂತ ಬರ್ತೈತೆ ಆ್ಯಪಲ್ ಫೋನ್ ಯಾರ ಹತ್ರ ಇದ್ದಂತ ಸಫಾರಿ ಅಂತ ಇರ್ತೆ ನೀವೆಲ್ಲ ಏನಪ್ಪ ಕ್ರೋಮ್ ಯೂಸ್ ಮಾಡ್ತಾ ಇರ್ತೀರಿ ಆ್ಯಪಲ್ ಫೋನಲ್ಲಿ ಸಫಾರಿ ಅಂತ ಬರುತ್ತೆ ಅದ್ರಿಗೋಸ್ಕರ ಸಫಾರಿ ಯಾವ ಸಂಸ್ಥೆ ಉತ್ಪನ್ನ ಅಂತ ಕೇಳ್ಬೋದು ಆ್ಯಪಲ್ದಿರುತ್ತೆ ಅದ್ರಿಗೋಸ್ಕರ ಇಷ್ಟು ವರ್ಕ್ ನೀವು ಮಾಡಬೇಕು ಕಂಪಲ್ಸರಿ ಮಾಡಿರಿ ಯಾಕಂತಕ್ರೆ ಎಕ್ಸಾಮಲ್ಲಿ ಯಾವುದು ಸರ್ಚ್ ಇಂಜನು ಯಾವುದು ವೆಬ್ ಬ್ರೌಸರ್ ಅಂತ ಕೇಳ್ತಾ ಇದ್ದ ಅದಾದಮೇಲೆ ಮೊನ್ನೆ ಇಯರ್ ಕೇಳಿದಾನೆ ಹಿಂದ್ಗಡೆ ಸಿ ಒ ಕೇಳ್ಯಾನ ಫೌಂಡರ್ ಕೇಳ್ಯಾನ ನೆನಪಿಲ್ಲ ಈ ಸರ್ ಕೇಂದ್ರ ಸ್ಥಳ ಕೇಳ್ಬೋದು ಯಾವುದಾಗಿದೆ ಯಾವುದಾಗಿಲ್ಲ ಅಂತ ಪ್ರತಿ ಸತಿ ಕೇಳೋದು ಸ್ವಲ್ಪ ಇದು ನೋಡ್ಕೊಳ್ರಿ ಸೊ ಹಾಗಾಗಿ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇವುಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ರಿ ಯಾಕಂದ್ರೆ ಇಲ್ಲಿ ನಾನು ಸ್ವಲ್ಪ ವರ್ಕ್ ಕೊಟ್ಟಿನಿ ಆ ವರ್ಕ್ ಮಾಡಿರಿ ಎಕ್ಸಾಮಲ್ಲಿ ಮಿನಿಮಮ್ ಮಾರ್ಕ್ಸ್ ಗಳಿಸ್ಬೋದು ಓಕೆನಾ ಸೊ ಹಾಗಾದರೆ ಈ ಒಂದು ತರಗತಿ ಏನಪ್ಪ ಇಷ್ಟು ಈ ಒಂದು ವಿಷಯ ಮೇಲೆ ನೀವು ಸ್ಟಡಿ ಮಾಡಿರಿ ಸೊ ಎಲ್ರಿಗೂ ಸ್ವಾಗತ ಸೊ ಹಾಗಾದರೆ ಇಂದಿನ ಕ್ಲಾಸ್ ಭಾಳ ಎಫೆಕ್ಟಿವ್ ಆಗಾಯಿತು ಭಾಳಷ್ಟು ಜನ ಏನಪ್ಪ ಕಮೆಂಟ್ಸ್ ಮಾಡಿದಿರಿ ಸೊ ಹಾಗಾಗಿ ಆ ಒಂದು ವಿಡಿಯೋ ನಿಮಗೆ ಭಾಳಷ್ಟು ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಹಾಗಾದರೆ ಮತ್ತೆ ಇವತ್ತು ಕಂಪ್ಯೂಟರ್ನ ಮುಂದುವರೆದ ಭಾಗ ಆದಂತಹ ಭಾಗ ಎರಡು ಏನಪ್ಪ ಸ್ಟಾರ್ಟ್ ಮಾಡೋಣ ಅಂತ ಸೊ ಹಾಗಾದರೆ ಇಂದಿನ ಕ್ಲಾಸಲ್ಲಿ ನಾನು ಸ್ವಲ್ಪ ಎಮ್ ಜಿ ಅಕಾಡೆಮಿ ಅಂತ ಯೂಟ್ಯೂಬ್ ತೋರಿಸಿದ್ದೆ ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದರು ಸೊ ಹಾಗಾಗಿ ಮತ್ತೊಂದು ಸರ್ತಿ ನಿಮ್ಮ ಒಂದು ಹತ್ತಿರಿರುವಂಥ ಫ್ರೆಂಡ್ಸ್ಗೆ ಮತ್ತು ಯಾರು ಕಾಂಪಿಟೇಟ್ ಹೋಗ್ತಿದ್ದ ಅವ್ರು ಒಂದು ಏನಪ್ಪ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಮತ್ತು ಸ್ವಲ್ಪ ಲೈಕ್ ಕೂಡ ಚೆನ್ನಾಗಿ ಕೊಟ್ಟಿದ್ರೆ ನಾನು ಕೇಳಿಲ್ಲ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಲ್ಲ ಆದರೂ ಮಾಡಿದಿರಿ ಸೊ ಮಾಡಿರೋದಕ್ಕೋಸ್ಕರ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿರಿ ಯಾಕಪ್ಪ ನಮಗೂ ಒಂಥರ ಬೂಸ್ಟ್ ಬರ್ತೈತೆ ಸೊ ಯಾಕಪ್ಪ ಹುಡುಗರು ಕೇಳ್ತಾ ಇದ್ದಾರೆ ಸೊ ನಾವು ಮಾಡಬೇಕಂತ ಒಂದೇನಪ್ಪ ಹುಮ್ಮಸ್ ಬರ್ತೈತೆ ಸೊ ಹಾಗಾದರೆ ಸೊ ಲೆಟ್ ಸ್ಟಾರ್ಟ್ ಅವರ್ ಕಂಪ್ಯೂಟರ್ ಕ್ಲಾಸಸ್ ಸೊ ಹಾಗಾದರೆ ನಮ್ಮ ಸಂಸ್ಥೆ ಬಗ್ಗೆ ಆಲ್ರೆಡಿ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಸೊ ಹಾಗಾದರೆ ಇವಾಗ ಸೊ ಕಂಪ್ಯೂಟರ್ ಕುರಿತು ಸ್ಟಾರ್ಟ್ ಮಾಡೋಣ ಅಂತ ಸೊ ಹಾಗಾದರೆ ಕಂಪ್ಯೂಟರ್ನ ಮೆಮೊರಿ ಸೊ ಭಾಳಷ್ಟು ಎಕ್ಸಾಮಲ್ಲಿ ಈ ಟಾಪಿಕ್ನ ಕ್ವಶನ್ ಕೇಳಿದನಪ್ಪಿ ಸೊ ಹಾಗಾದರೆ ಇಲ್ಲಿ ಕಂಪ್ಯೂಟರ್ ಮೆಮೊರಿ ಅಂತ ಬಂದಾಗ ಮೆಮೊರಿ ಎದಕ್ಕೆ ಬಳಸಬೇಕು ಭಾಳಷ್ಟು ಜನಕ್ಕೆ ಇದೇ ಡೌಟ್ ಇರುತ್ತೆ ಫಸ್ಟ್ ಆಫ್ ಆಲ್ ಹೇಳ್ತು ನೋಡ್ರಿ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮೆಮೊರಿ ಅಂದರೆ ಏನು ಯಾರು ಕಂಡಿದ್ರು ಯಾವಾಗ ಕಂಡಿದ್ರು ಯಾವ ಥರ ಅತ್ಯಾರ ಏನು ಕೇಳಲ್ಲ ಏನು ಕೇಳ್ತಾರೆ ಅಂತ ಬಂದಾಗ ಇದ್ರಾಗ ಒಂದೆರಡು ಟಾಪಿಕ್ ಬರ್ತಾರೆ ಒಂದು ಮೆಮೊರಿ ಯೂನಿಟ್ ಅಂತ ಇನ್ನೊಂದು ಟೈಪ್ಸ್ ಆಫ್ ಮೆಮೊರಿ ಅಂತ ಬರುತ್ತೆ ಸೊ ಹಾಗಾದ್ರೆ ಮೆಮೊರಿ ಅಂತ ನಮ್ಗೆ ಎದಕ್ಕೆ ಬೇಕಂತ ನೋಡ್ತಾ ಹೋದರೆ ಮೆಮೊರಿ ಎದಕ್ಕೆ ಬಳಸ್ತೀವಿಲ್ಲ ಸಿಂಪಲಾಗಿ ಮೆಮೊರಿ ಎದಕ್ಕೆ ಬಳಸ್ತಾರಂದರೆ ಒಂದೇನೋ ಫೋಟೋ ಏನೋ ಒಂದು ವಿಡಿಯೋ ಇರುತ್ತೆ ಭವಿಷ್ಯತ್ತಿನಲ್ಲಿ ಮತ್ತೊಂದು ಸರ್ತಿ ನೋಡಬೇಕಂದ್ರೆ ಯೂಸ್ ಮಾಡ್ತಾರೆ ಮೆಮೊರಿ ಇಲ್ಲ ಇದಕ್ಕೆ ಕೊನೆ ಇರಲಿ ಮತ್ತೊಂದು ಸರ್ತಿ ಜೀವನದಲ್ಲಿ ನೋಡಲ್ಲ ಅಂದರೆ ನಿಮ್ಮ ಮೆಮೊರಿನೇ ಬೇಕಾಗಿಲ್ಲ ಸೊ ಹಾಗಾಗಿ ನೀವು ಜೀವನದಲ್ಲಿ ಇನ್ನೊಂದು ಸರ್ತಿ ಏನಾದ್ರು ಫೋಟೋಸು ವಿಡಿಯೋಸು ಸ್ವೀಟ್ ಮೆಮೊರೀಸು ನೀವೇನಾದ್ರು ಮ್ಯಾರೇಜ್ ವಿಡಿಯೋ ಏನಾದ್ರು ಒಂದು ಸ್ವಲ್ಪ ಫೋಟೋಸ್ ಇರ್ತಾರೆ ಅವೆಲ್ಲ ಫ್ಯೂಚರಲ್ಲಿ ನೋಡಬೇಕಂದ್ರೆ ಏನು ಮಾಡ್ತೀರಿ ನೀವು ಕೆಲವೊಂದು ಡಾಟಾನ ಏನು ಮಾಡ್ತೀರಿ ಮೆಮೊರಿಗಳಲ್ಲಿ ಸೇವ್ ಮಾಡ್ತೀರಿ ಸೊ ಹಾಗಾದರೆ ಇವತ್ತು ಮೆಮೊರಿಗಳಲ್ಲಿ ಸೇವ್ ಮಾಡೋದು ಆಲ್ಮೋಸ್ಟ್ ಎಲ್ಲ ಜನ ಈ ಒಂದು ಗೂಗಲ್ ಡ್ರೈವಲ್ಲಿ ಸೇವ್ ಮಾಡ್ತಾರೆ 15 GB ಡಾಟಾ ಫ್ರೀ ಇದೆ ಅದು ಕೂಡ ಕ್ವಶನ್ ಕೇಳಿದ್ದ ಸೊ ಹಾಗಾದರೆ ಇವತ್ತು ಈ ಒಂದು ಕಂಪ್ಯೂಟರ್ ಮೆಮೊರಿಯಿಂದ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ಪರ್ಸ್ನಲ್ ಡೇಟಾ ಎಲ್ಲಿ ಸ್ಟೋರ್ ಮಾಡಬೇಕು ನಿಮ್ಮ ಮ್ಯಾರೇಜ್ ವೀಡಿಯೋಸ್ ಎಲ್ಲಿ ಸ್ಟೋರ್ ಮಾಡಬೇಕು ಮತ್ತು ನಿಮ್ಮ ಮೊಬೈಲಲ್ಲಿ ಮೆಮೊರಿ ಯಾವ ಥರ ಬಳಸ್ತಾ ಇದ್ರಿ ಯಾವ ಥರ ಸೂಚನೆಗಳನ್ನು ಪಾಲಿಸಬೇಕು ಅದೇ ಥರನಾಗಿ ಮೆಮೊರಿ ಕೊಡ್ತಾ ನೀವು ಕೈಗೊಳ್ಳುವಂಥ ಸೂಕ್ತ ಕ್ರಮಗಳೇನು ಅವು ಸ್ವಲ್ಪ ತಿಳ್ಕೊಡಿ ಯಾಕಂತಕರಿ ಮೆಮೊರಿ ಅಂತ ಬಂದ ತಕ್ಷಣ ಸೊ ಇಲ್ಲಿ ಏನೋ ಒಂದು ರ್ಯಾಮು ರೋಮ್ ಇರುತ್ತಂತೆ KB MB ಇರುತ್ತಂತೆ ಅವ್ರ ಬಗ್ಗೆ ಓದಿದ್ರೆ ಸಾಕಂತ ಅನ್ಕೊಂತೀರಿ ಸೊ ಆ ಥರ ಮಾಡೋಕೆ ಬಿಡ್ರಿ ಸೊ ಇದರಲ್ಲಿ ಫಸ್ಟ್ ಆಫ್ ಆಲು ಇಲ್ಲಿ ವಿಷಯ ನೋಡ್ತಾ ಹೋದರೆ ಮೆಮೊರಿ ಯೂನಿಟ್ ಅಂತಿದೆ ಈ ಮೆಮೊರಿ ಯೂನಿಟಲ್ಲಿ ಏನು ಕೇಳ್ತಂಗೆ ಗೊತ್ತಾ KB MB GB ಎಕ್ಸೆಟ್ರಾ ಭಾಳಷ್ಟು ಇದಾವೆ ಇದು ಮೆಮೊರಿ ಯೂನಿಟ್ನಲ್ಲಿ ಕೇಳ್ತಾನೆ ಅದೇ ಥರನಾಗಿ ಟೈಪ್ಸ್ ಆಫ್ ಮೆಮೊರಿ ಎಲ್ಲಿ ಕೇಳ್ತಾನೆ ಎಲ್ಲಿ ಕೇಳ್ತಾನೆ ಅಂದರೆ ಟೈಪ್ಸ್ ಆಫ್ ಮೆಮೊರಿ ಅಂದರೆ ಏನು ರೀ ರ್ಯಾಮು ರೋಮ್ ಸಿ ಡಿ ಪೆನ್ ಡ್ರೈವ್ ಇವೆಲ್ಲ ಏನಪ್ಪ
ಮೆಮೊರಿ ಅಂತ ಬಂದಾಗ ನಿಮಗೆ ಮೆಮೊರಿ ಅಂದ್ರೆ ಏನು ಅದು ಹೆಂಗ್ ಕೆಲಸ ಮಾಡುತ್ತೆ ಯಾವ ತರ ಇರುತ್ತೆ ಅಂತ ಕೇಳತ್ತಿಲ್ಲ ಮತ್ತೆ ಯಾರು ಕಂಡ್ರೆ ಇದನ್ನ ಹಿಸ್ಟ್ರಿ ಸಬ್ಜೆಕ್ಟ್ ಅಲ್ಲ ಇದು ಟೆಕ್ನಿಕಲ್ ಸಬ್ಜೆಕ್ಟ್ ಸೋ ಆಗ ನಿಮಗೆ ಕ್ವೆಶ್ಚನ್ ಕೇಳ್ತಾ ಹೋದ್ರೆ ಒಂದು ಮೆಮೊರಿ ಯೂನಿಟ್ ಅಂದಾಗ ಏನು ತಿಳ್ಕೋಬೇಕು ಕೆ ಬಿ ಎಂ ಬಿ ಜಿ ಬಿ ತಿಳ್ಕೋಬೇಕು ಇನ್ನೊಂದು ಟೈಪ್ಸ್ ಆಫ್ ಮೆಮೊರಿ ಇದ್ರ ಬಗ್ಗೆ ತಿಳ್ಕೋಬೇಕು ಸೊ ಹಾಗಾದ್ರೆ ಎಕ್ಸಾಮಲ್ಲಿ ಒಂದು ಗ್ರೂಪ್ ಸಿ ಇದ್ದರೆ ಎರಡು ಮಾರ್ಕ್ಸ್ ಕೇಳ್ತಾರೆ ಅದೇ ಪಿ ಸಿ ಪಿ ಎಸ್ ಇದ್ರೆ ಒಂದು ಮಾರ್ಕ್ಸ್ ಕೇಳ್ತಾರೆ ಎಫ್ ಡಿ ಎ ಎಸ್ ಡಿ ಅಂತ ಬಂದಾಗ ಭಾಳ ಜನ ಎಫ್ ಡಿ ಎ ಎಸ್ ಡಿದಲ್ಲಿ ಯಾವ ಥರ ಕ್ವಶನ್ ಕೇಳ್ತಾರೆ ಅಂತ ಕೂಡ ಡೌಟ್ ಇದೆ ಎಫ್ ಡಿ ಎ ಎಸ್ ಡಿ ಎ ಅಂತ ಬಂದಾಗ ನಾರ್ಮಲಾಗಿ ಎಫ್ ಡಿ ಎ ಎಸ್ ಡಿ ಇದೆ ಅಂತ ಕರಿ ನಿಮಗೆ ಕ್ವಶನ್ ಬಂದ್ಬಿಟ್ಟು ಎಷ್ಟು ಕೇಳ್ತಾರೆ ಈ ಟಾಪಿಕ್ ಮೇಲೆ ಒಂದು ಕ್ವಶನ್ ಕೇಳ್ತಾನೆ ಕೆಲವು ಕಡೆ ಎಫ್ ಡಿ ಎ ಎಸ್ ಡಿ ಎ ಬ್ಯಾಂಕಿಂಗ್ ಸೆಕ್ಟರ್ ಅಂತ ಬರ್ತಾವೆ ನೋಡ್ರಿ ಈ ಶಿವಮೊಗ್ಗ ಡಿ ಸಿ ಸಿ ಬ್ಯಾಂಕ್ ಅಂತ ಬರ್ತಾ ಡಿಸ್ಟ್ರಿಕ್ಟ್ ಕೋಆಪ್ರೇಟಿವ್ ಬ್ಯಾಂಕ್ ಅಂತ ಬರ್ತವ ಕೆ ಎಮ್ ಎಫ್ ಅಂತ ಬರುತ್ತೆ ಕೆ ಎಲ್ ಅಂತ ಎಕ್ಸಾಮ್ ಬರ್ತಾರೆ ಎಫ್ ಡಿ ಎ ಎಸ್ ಡಿ ಈ ಥರ ಡಿಪಾರ್ಟ್ಮೆಂಟ್ ಕ್ವಶನ್ ನಡೆಸಿದರೆ ಸೊ ನಿಮಗೆ ಅಲ್ಲೊಂದು ಒಂದು ಉದ್ಯೋಗ ಏನಾದರೂ ಕಾನ್ಫರ್ಮ್ ಮಾಡಿದರೆ ಆವಾಗ ಎಫ್ ಡಿ ಎ ಎಸ್ ಡಿ ಮೇಲೆ ಕಂಪ್ಯೂಟರ್ ಬಗ್ಗೆ 30 ಮಾರ್ಕ್ಸ್ ಇರ್ತವೆ ನೆನಪಿಲ್ಲ ಸೊ ಹಾಗಾಗಿ ಇವತ್ತು ಆಲ್ಮೋಸ್ಟ್ ಎಲ್ಲ ಕಡೆ ಎಫ್ ಡಿ ಎ ಎಸ್ ಡಿ ಅದ್ರಲ್ಲಿ ಕೂಡ 30 ಮಾರ್ಕ್ಸ್ ಫಿಕ್ಸ್ ಮಾಡಿಬಿಡ್ತಾರೆ ಅದೇ ಥರ ವಿಲೇಜ್ ಅಕೌಂಟ್ಗೆ ಆಲ್ಮೋಸ್ಟ್ ಎಲ್ಲರ ತಯಾರು ನಡೆಸೋ ಅದಕ್ಕೋಸ್ಕರ ಇವಾಗ ಯಾಕಂದ್ರೆ ಎಲ್ಲರ ಪರ ಹಾರ್ಡ್ ಬಿಸಿ ಬಿಸಿಯಾಗಿ ಎಲ್ಲರ ಪರ ಪಿ ಯು ಸಿ ಎಲ್ಲರದಾಗಿರುತ್ತೆ ಕಾಂಪಿಟೇಟ್ ಅಂತ ಬಂದ ತಕ್ಷಣ ಒಂದು ಪಿ ಸಿ ಒಂದು ವಿಲೇಜ್ ಅಕೌಂಟ್ ಇಲ್ಲಿ ತನಕೆಲ್ಲ ಪಿ ಸಿ ಪಿ ಸಿ ಅಂತಾರೆ ಇವಾಗ ಪಿ ಸಿ ಮಾಡ್ತಾ ಇಷ್ಟು ಎಲ್ಲರ ಇವತ್ತು ವಿಲೇಜ್ ಅಕೌಂಟ್ ಅಂತ ಇದ್ದಾರೆ ಸೊ ಹಾಗಾಗಿ ಭಾಳ ಜನ ಈ ಒಂದು ವಿಷಯ ತಂದಾಗ ಸೊ ಒಂದು ಹೇಳ್ತಾ ಇದ್ದೀನಿ ಇಲ್ಲೇನಿದೆ ನಾವು ಟಾಪಿಕ್ ಎತ್ತಲ್ರಿ ಇಲ್ಲಿ ನಿಮಗೆ ಕನ್ನಡ ಹೇಳಬೇಕಾ ಇದು ಇಂಗ್ಲೀಷೇ ಓದಬೇಕಾ ಭಾಳ ಜನ ಡೌಟ್ ಇರುತ್ತೆ ಕನ್ನಡ ಓದಲ್ಲ ಇಂಗ್ಲೀಷ್ ಓದಲ್ಲ ಅಂತಿರುತ್ತೆ ಯಾಕೆ ಅದಂತಿಕೋರಿ ಭಾಳ ಜನಕ್ಕೆ ನಾನು ಸೂಚನೆ ಕೊಡೋದೇನಪ್ಪ ಅಂದರೆ ಇದು ಕನ್ನಡ ಇರ್ತಾ ಇಂಗ್ಲೀಷ್ ಅಂತ ಬಂದಾಗ ಆಲ್ಮೋಸ್ಟ್ ವರ್ಡ್ಸ್ ಎಲ್ಲ ಇಂಗ್ಲೀಷ್ ಇರ್ತಾವೆ ರೀ ಎಕ್ಸ್ಪ್ಲೇನ್ ಮಾತ್ರ ಕನ್ನಡ ಕೊಡ್ತೀನಿ ಬಟ್ ಭಾಳ ಜನ ಈ ಒಂದು ಕಂಪ್ಯೂಟರ್ ಕ್ಲಾಸ್ ಮಾಡೋರು ಏನು ಮಾಡ್ತಾ ಗೊತ್ತಾ ಎಲ್ಲ ಅಚ್ಚ ಕನ್ನಡದಲ್ಲಿ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಹುಡುಗ್ರಿಗೆ ಭಾಳಷ್ಟು ತೊಂದರೆ ಆಗ್ತದೆ ಬಟ್ ನಿಮಗೂ ಕೇಳೋರು ತೊಂದರೆ ಆಗುತ್ತೆ ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ ಅಚ್ಚ ಕನ್ನಡದಲ್ಲಿ ಕಂಪ್ಯೂಟರ್ನ ಯಾವತ್ತು ಕಲಿಯಕ್ಕೋಬಿಡ್ರಿ ಸತ್ರು ಜೀವನದಲ್ಲಿ ಪಾಸ್ ಆಗಲ್ಲ ಇನ್ಕ್ಲೂಡಿಂಗ್ ನನಗೆ ಒಂದು ವರ್ಷ ಅರ್ಥ ಆಗಲ್ಲ ಅದ್ರಿಗೋಸ್ಕರ ಇಲ್ಲೆಲ್ಲ ರ್ಯಾಮು ರೋಮು ಮೆಮೊರಿ ಅಂತ ಬಂದಾಗ ಸ್ಮರಣೆ ಅಂತ ಹೇಳ್ತಾರೆ ಭಾಳಷ್ಟು ಜನ ಸೊ ಹಾಗಾಗಿ ಅದರ ಸ್ಮರಣೆ ಗಿರಣ ಅಂತ ಯಾವ ಎಕ್ಸಾಮಲ್ಲಿ ಕೇಳಿಲ್ಲ ಯಾಕಂತಕ್ಕೆ ಬೇಸಿಕಲಿ ಈ ತಪ್ಪುಗಳು ಮಾಡಕ್ಕೋಡ್ರಿ ಭಾಳಷ್ಟು ಜನ ಸೊ ಏನಪ್ಪ ಯಾರೋ ಕಂಪ್ಯೂಟರ್ ಕ್ಲಾಸ್ ಇರ್ತಾರೆ ಅಂತೋಕೆ ಸುಚ್ಚುಚ್ಚಾಗಿ ಕೇಳ್ತಾ ಇರ್ತಾರೆ ಇನ್ನೂ ಕೆಲವು ಜನ ಕಂಪ್ಯೂಟರ್ ಕ್ಲಾಸ್ನ ಮಾಡ್ತಾ ಇದ್ದಾರೆ ಬಟ್ ಅವರು ಹೇಳಿದ್ವಿ ಏನಪ್ಪ ಅಂದರೆ ಈ ಕಂಪ್ಯೂಟರ್ ಕ್ಲಾಸ್ ಮಾಡಿರಿ ಬಟ್ ಬೇಡಂದಿಲ್ಲ ಬಟ್ ಸಭೆ ಈಗ ಒಂದು ವಿಷಯದ ಕೊಡ್ತು ಸಂಪೂರ್ಣವಾದ ಜ್ಞಾನ ಇಲ್ಲಿಂದ ಪರವಾಗಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನು ಕಂತ ಅದನ್ನ ಅದು ಕೊಡ್ರಿ ಯಾಕಂತಕ್ಕೆ ಭಾಳಷ್ಟು ಜನ ನಾನು ನೋಡ್ತಾ ಇದ್ದೀನಿ ಕೆಲವೊಂದು ಅಚ್ಚ ಕನ್ನಡದಲ್ಲಿ ಹೇಳ್ತಾ ಇದ್ರಿ ಆ ವರ್ಡ್ಸ್ ನಿಮ್ಗೆ ಗೊತ್ತಾಗ್ತಾವ ಅದು ಯಾರಿಗೂ ಗೊತ್ತಲ್ಲ ಸ್ಮರಣೆ ಅಂತಾರೆ ಸ್ಮರಣೆ ಅಂದರೆ ನೀವೇನೋ ಭಾವಮಾರ್ಥ ಫಿಲಮ್ ನೋಡ್ತಾ ಇದ್ರೆ ಅಂತಿಕ್ರಿ ಮಹಾಭಾರತ ಫಿಲಮ್ ಆಗಲಿ ಧಾರಾವಾಹಿ ನೋಡ್ತಾರೆ ಅಲ್ಲಿ ಕನ್ನಡ ಹೇಳ್ತಾನೆ ನನಗೆ ಸ್ಮರಣೆ ಆಗುತ್ತಿಲ್ಲ ಅದು ಹಳೇ ಕನ್ನಡ ಆ ಥರ ಓದಕ್ಕೆ ಹೋಗ್ಬಿಡ್ರಿ ಕಾಂಪಿಟೇಟಿವ್ಸ್ ಕೆಲವು ಜನ ಬುಕ್ಕಗಳು ಬರ್ತಿರ್ತಪ್ಪಿ ಆ ಬುಕ್ದಲ್ಲಿ ಕೂಡ ಅಚ್ಚ ಕನ್ನಡ ಓಡಿಸ್ತಾ ಓದಕ್ಕೆ ಹೋಗ್ಬಿಡ್ರಿ ಯಾಕಂದ್ರೆ ಈ ತಪ್ಪುಗಳು ಭಾಳಷ್ಟು ಜನ ನನಗೆ ಕ್ವಶನ್ ಕೇಳ್ತಾ ಇರ್ತಾರೆ ಸರ್ ಹೆಂಗೆ ಓದಬೇಕು ಯಾವ್ದು ಓದಬೇಕು ಏನು ಬುಕ್ ಓದಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ಅಚ್ಚ ಕನ್ನಡದಲ್ಲಿ ಕಂಪ್ಯೂಟರ್ ಕೊಟ್ಟಂತಿಕ್ರೆ ತೊಗೊಬಿಡ್ರಿ ಯಾಕಂದ್ರೆ ಅದು ಅರ್ಥ ಆಗಲ್ಲ ನಿಮಗೆ ಆಲ್ಮೋಸ್ಟು ಇವತ್ತು ನೀವು ಮಾತಾಡೋ ಟೈಮ್ ಕೂಡ ಅಷ್ಟೇ ನಾವು ಇಂಗ್ಲೀಷ್ ಮಾತಾಡ್ತೀವಿ ಕನ್ನಡ ಮಾತಾಡ್ತಾ ನೋಡ್ತಾ ಹೋದರೆ ನೀವು ಮಾತಾಡೋ ಟೈಮ್ ಆಲ್ಮೋಸ್ಟ್ ಎಲ್ಲ ಇಂಗ್ಲೀಷೇ ಮಾತಾಡ್ತೀರಿ ಹೆಂಗೆ ಹೇಳ್ತೀರಿ ಅಂತ ಅಂದಾಗ ಹೇಳ್ತು ನೋಡಪ್ಪಿ ಟಿ ವಿಗೆ ರೀಚಾರ್ಜ್ ಮಾಡು ಟಿ ವಿ ರೀಚಾರ್ಜ್ ಮಾಡು ಎರಡು ವರ್ಡ್ ಇಂಗ್ಲೀಷ್ ಒಂದು ವರ್ಡ್ ಕನ್ನಡ ಇದೆ ಇದೇ ಅಚ್ಚ ಕನ್ನಡದಲ್ಲಿ ಮಾತಾಡೋಣ ಆಗುತ್ತೆ ನನ್ನ ಕೈಲಿ ಆಲ್ಮೋಸ್ಟ್ ನೀವೆಲ್ಲ ಮಾತಾಡೋ ಟೈಮಲ್ಲಿ ಇಂಗ್ಲೀಷ್ ಮಾತಾಡೋಕ್ಕೆ ಸ್ವಲ್ಪ ಸ್ವಲ್ಪ ಕನ್ನಡ ಮಾತಾಡ್ತಿದೆ ಬಟ್ ನೀವೆಲ್ಲ ಯಾವ ಭ್ರಮದಲ್ಲಿದ್ದೀರಿ ಎಲ್ಲ ನಾವು ಕನ್ನಡ ಮಾತಾಡ್ತೀನಿ ನನಗೆ ಇಂಗ್ಲೀಷ್ ಬರಲ್ಲ ಅಂತಾರಿದ್ರು ಸೊ ಹಾಗಾಗಿ ನೀವೆಲ್ಲ ಮಾತಾಡೋದು ಇಂಗ್ಲೀಷ್ ಇದ್ರಿ ಸ್ವಲ್ಪ ಮಾತ್ರ ಕನ್ನಡ ಇದೆ ಓಕೆನಾ ಸೊ ಹಾಗಾದ್ರೆ ನಮ್ಮ ಟಾಪಿಕ್ ಬರೋಣ ಯಾಕಂತಿಕ್ಕರಿ ನಾ ಯಾಕೆ ಹೇಳ್ದಂತಿಕ್ಕರಿ ಸಣ್ಣ ಪುಟ್ಟ ತಪ್ಪುಗಳು ಮಾಡೋಕೆ ಹೋಗ್ಬೇಡ್ರಿ ಭಾಳ ಜನ ತಪ್ಪು ಮಾಡ್ತಾ ಇದಾರೆ ತಪ್ಪು ಮಾಡ್ದಂತಿಕ್ಕರಿ ಆ ತಪ್ಪನ್ನ ಸರಿ ತಿದ್ಕೊಳ್ರಿ ಅಂತ ಹೇಳ್ತಾನೆ ಅದನ್ನ ಬಿಟ್ಟಪ್ಪ ತಪ್ಪು ಮಾಡ್ತಾನೆ ಒಬ್ಬನ ಚೆನ್ನಾಗಿ ಮಾಡ್ತಾನೆ ತಿಕ್ಕೊಂಡು ಆ ಥರ ನಿಸ್ವಾರ್ಥ ಸೇವೆ ಇರಬೇಕು ಅದು ಬಿಟ್ಟು ಸ್ವಾರ್ಥ ಇರಬಾರ್ದು ಅದ್ರಿಗೋಸ್ಕರ ಸ್ವಲ್ಪ ಕೆಲವು ಜನ ಮಾಡ್ತಾ ಇದ್ದಾರೆ ಬಟ್ ಅದರಲ್ಲಿ ತಪ್ಪು ತಪ್ಪು ಕೊಡ್ತಾ ಇದ್ದಾರೆ ಇದೊಂದು ಸಮುದ್ರದಂಗೆ ಕಂಪ್ಯೂಟರ್ ಸೊ ಇದು ಪ್ರಪಂಚದಲ್ಲಿ ಏಕೈಕವಾಗಿ ಯಾವ ದೇಶದಲ್ಲಿ ಹೋದ್ರಿ ಎಲ್ಲ ಕಡೆ ಏನಪ್ಪ ಈ ಒಂದು ಕಂಪ್ಯೂಟರ್ನ ಸಿಂಪಲ್ ಆಗಿ ಏನು ಟಾಪಿಕ್ ಅದೇ ಟಾಪಿಕ್ ಹೋಗ್ತಾರೆ ಒಂದು ಏಕೈಕನಕ್ಕಿಂತ ಕಂಪ್ಯೂಟರು ಎಕನಾಮಿಕ್ಸು ಬಿಸ್ನೆಸ್ ಸ್ಟಡೀಸು ಅಕೌಂಟೆನ್ಸಿ ಮತ್ತು ಸೈನ್ಸ್ ಈ ಸಬ್ಜೆಕ್ಟ್ಗಳು ಪ್ರಪಂಚದಲ್ಲಿ ಯಾವ ಮೂಲಿಗೆ ಹೋದರೂ ಸೇಮ್ ಟಾಪಿಕ್ ಇರ್ತವೆ ಅಮೇರಿಕಾ ಹೋದ್ರು ಪಾಕಿಸ್ತಾನಕ್ಕೆ ಹೋದ್ರು ಸೊ ಹಾಗಾಗಿ ಇಲ್ಲಿ ಲೋಕಲಾಗಿ ಕೆಲವು ಜನ ತಪ್ಪು ತಪ್ಪು ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಆ ತಪ್ಪು ತಪ್ಪು ಮಾಹಿತಿ ಏನಪ್ಪ ಕೆಲವು ಪುಸ್ತಕದಲ್ಲಿ ಕೂಡ ಇದ್ದಾವೆ ಆ ತಪ್ಪುಗಳ ಇರುವಂಥ ಮಾಹಿತಿ ಇರುವಂಥದ್ದನ್ನ ಸ್ವಲ್ಪ ಏನಪ್ಪ ದೂರದಿಂದ ಇರಿ ನನ್ನ ಪ್ರಕಾರ ಭಾಳ ಬೆಟರ್ ಯಾಕಂದ್ರೆ ನಾನು ಭಾಳಷ್ಟು ಸ್ವಲ್ಪ ನೋಡ್ತಾ ಇದ್ದೀನಿ ಅದು ಕೆಲವು ಜನ ಈ ಥರ ತಪ್ಪುಗಳು ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾವು ಬೋಧನೆ ಮಾಡ್ತಾ ಇದ್ವಿ ಬೋಧನೆ ಮಾಡೋ ಟೈಮಲ್ಲಿ ಏನಪ್ಪ ನಾವು ಕರೆಕ್ಟಾಗಿ ಹುಡುಗರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕೊಡಬೇಕು ಇದನ್ನು ಕಲಿತಿದ್ದು ಬನಶಂಕರ್ ಸರ್ ಅವರಿಂದ ಯಾಕಂದ್ರೆ ಅವರು ನಮಗೆ ಸೆನಪರ ನಾವು ಏನೇ ಆನ್ಲೈನ್ ಕ್ಲಾಸ್ ಮಾಡೋ ಟೈಮಲ್ಲಿ ಕೂಡ ಒಂದೊಂದು ಒತ್ತಾಕ್ಷರದಲ್ಲಿ ತಪ್ಪುಗಳನ್ನು ಕಂಡುಹಿಡಿದಿರ್ತದೆ ಅದ್ರಿಗೋಸ್ಕರ ಅವರು ಹೇಳಿದಂಥ ತತ್ವ ನಿಮ್ಮ ಮುಂದೆ ಹೇಳ್ತಾ ಇದೆ ಸೊ ಹಾಗಾದ್ರೆ ಫಸ್ಟ್ ಟಾಪಿಕ್ ಹೋಗ್ಬಿಡೋಣ ಮೆಮೊರಿ ಯೂನಿಟ್ ಅಂತಿದೆ ಮೆಮೊರಿ ಯೂನಿಟ್ ಅಂತ ಬಂದಾಗ
ಸೊ ಇಲ್ಲಿ ನೀವು ಸ್ವಲ್ಪ ಈ ಒಂದು ವಿಷಯನ ನೋಡ್ರಿ, ಇದು ಎಲ್ಲ ಕಡೆ ನೋಡಿರ್ತೀರಿ. ಏನಂತಿದೆ, 8 ಬಿಟ್ಸ್ ಇಕ್ವಲ್ ಟು 1 ಬೈಟ್ ಅಂತಿದೆ, 4 ಬಿಟ್ಸ್ ಇಕ್ವಲ್ ಟು 1 ನಿಬ್ಬಲ್ ಅಂತಿದೆ, 1024 ಬೈಟ್ಸ್ ಇಕ್ವಲ್ ಟು 1 ಕಿಲೋ ಬೈಟ್ ಅಂತಿದೆ, 1024 ಬೈಟ್ಸ್ ಇಕ್ವಲ್ ಟು ಕಿಲೋ ಬೈಟ್ಸ್ ಇಕ್ವಲ್ ಟು 1 ಮೆಗಾ ಬೈಟ್ ಅಂತಿದೆ, 1024 ಮೆಗಾ ಬೈಟ್ ಇಕ್ವಲ್ ಟು 1 ಗಿಗಾ ಬೈಟ್ ಅಂತಿದೆ, 1024 ಗಿಗಾ ಬೈಟ್ ಇಕ್ವಲ್ ಟು 1 ಟೆರಾ ಬೈಟ್ ಅಂತಿದೆ. ಓಕೆನಾ, ಇದೆಲ್ಲ ಕಡೆ ನೀವು ನೋಡಿರ್ತೀರಿ, ಕೇಳಿರ್ತೀರಿ. ಸೊ ಹಾಗಾದರೆ ಈ ಒಂದು ವಿಷಯ ಇನ್ನೂ ಸ್ವಲ್ಪ ಮುಂದುವರಿಸಿ ಓದ್ತಾ ಹೋದರೆ ಈ ಥರ ಇದೆ ನೋಡಿರಿ, 1024 ಟೆರಾ ಬೈಟ್ಸ್ ಇಕ್ವಲ್ ಟು 1 ಪೆಟಾ ಬೈಟ್, 1024 ಪೆಟಾ ಬೈಟ್ ಇಕ್ವಲ್ ಟು 1 ಎಕ್ಸಾ ಬೈಟ್, 1024 ಎಕ್ಸಾ ಬೈಟ್ ಇಕ್ವಲ್ ಟು 1 ಝೆಟಾ ಬೈಟ್, 1024 ಝೆಟಾ ಬೈಟ್ ಇಕ್ವಲ್ ಟು 1 ಯೋಟಾ ಬೈಟ್, 1024 ಯೋಟಾ ಬೈಟ್ ಇಕ್ವಲ್ ಟು 1 ಬ್ರೋಟೋ ಬೈಟ್, 1024 ಬ್ರೋಟೋ ಬೈಟ್ ಇಕ್ವಲ್ ಟು 1 ಝಿಯೋ ಬೈಟ್, ಈ ಥರ ಇದೆ. ಸೊ ಹಾಗಾದರೆ ಇವತ್ತು ಕಾಂಪಿಟೇಟ್ ಎಕ್ಸಾಮಲ್ಲಿ ಕ್ವಶನ್ ಇಲ್ಲಿ ತಾನು ಕೇಳಿ ಅಂತಿಕೊರಿ, ಇಲ್ಲಿ ತಾನು ಕೇಳಿ. ಏನು ಕ್ವಶನ್ ಕೇಳೋಣ, 1024 ಝೆಟಾ ಬೈಟ್ ಯಾವುದಕ್ಕೆ ಸಮ, 1 ಯೋಟಾ ಬೈಟಿಗೆ ಸಮ, 1 ಯೋಟಾ ಬೈಟ್ ಯಾವುದಕ್ಕೆ ಸಮ, 1024 ಝೆಟಾ ಬೈಟ್ ಸಮ. ಕಾಂಪಿಟೇಟ್ ಎಕ್ಸಾಮಲ್ಲಿ ಕೇಳಿದರೆ ಇದಕ್ಕೆ ತನ ಇದು ಆನ್ಸರ್ ಮಾಡಬೇಕು, ಇದು ಕೇಳಿದರೆ ಇದು ಆನ್ಸರ್ ಮಾಡಬೇಕು. ಓಕೆನಾ, ಎರಡು ಕೇಳಿದ್ರೆ ಏನು ಮಾಡಬೇಕು, ಹಂಗೆ ಕೇಳದೇ ಇಲ್ಲ. ಯಾಕಂತಿಕ್ರೆ ಕೇಳಬೇಕಂದ್ರೆ ಒಂದು ಇದಾಗ ಕೇಳಬೇಕು, ಇಲ್ಲ ಇದಾಗ ಕೇಳಬೇಕು. ಎರಡು ಕೇಳಿದ್ರೆ ಕ್ವಶನ್ ಯಾವನಂತಾನ, ಅದ್ರಗೋಸ್ಕರ ಎರಡು ಕೇಳಲ್ಲ. ಯಾಕಂದ್ರೆ ಕೇಳೋ ಕ್ವಶನ್ ಪೇಪರ್ ತೆಗಿಯೋರು ಟ್ಯಾಲೆಂಟ್ ಇರ್ತಾರೆ. ಓಕೆನಾ, ಅರ್ಧಂಬರ್ಧ ಓದಿರಲ್ಲ. ಸೊ ಹಾಗಾಗಿ ಇದು ನೀವು ನೋಡಿದ್ರಿ. ಹಾಗಾದರೆ ಇಲ್ಲಿ ಸ್ವಲ್ಪ ಡೌಟ್ ಬರುತ್ತೆ, 8 ಬಿಟ್ಸ್ ಅಂದರೆ ಏನು ರೀ ಅಂತ ಬರುತ್ತೆ. 8 ಬಿಟ್ಸ್ ಇಕ್ವಲ್ ಟು 1 ಬೈಟ್ ಅಂತಿದೆ. ಹಾಗಾದ್ರೆ 8 ಬಿಟ್ಸ್ ಅಂದರೆ ಏನು ಸ್ವಲ್ಪ ನೋಡ್ತಾ ಹೋದರೆ ಸ್ವಲ್ಪ ಕೆಳಗೆ ಬರ್ರಿ. ಕಂಪ್ಯೂಟರ್ಗೆ ಅರ್ಥ ಆಗುವಂಥ ಭಾಷೆ ಬೈನರಿ ಭಾಷೆ. ಬೈನರಿ ಭಾಷೆ ಅಂತ ಬಂದಾಗ ಕನ್ನಡ ಅಂತ ಬಂದಾಗ ಏನು ರೀ, ಆಲಿಂತ ಅಂತಾನ, ಕಾಲಿಂತ ಜ್ಞಾತನ ಇದಾವ. ಇಂಗ್ಲೀಷ್ ಅಂದಾಗ ಏಲಿಂದ ಝೆಡ್ ತಾನಿದ. ಅದೇ ಥರ ಕಂಪ್ಯೂಟರ್ಗೊಂದು ಭಾಷೆ ಇರುತ್ತೆ, ಅದು ಬೈನರಿ ಭಾಷೆ ಅಂತ ಕರಿತಾರೆ. ಬೈನರಿ ಭಾಷೆ ಅಂತ ಬಂದಾಗ ಬೈನರಿ ಭಾಷೆ ಅಂತ ಬಂದಾಗ ಇಲ್ಲಿ 0 ಮತ್ತು 1 ಎರಡೇ ಇರ್ತವ್ರಿ, ಇವೆರಡು ಬಿಟ್ಟು ಬೇರೆ ಏನಿರಲ್ಲ. ಕಂಪ್ಯೂಟರ್ಗೆ ಅರ್ಥ ಆಗುವಂಥ ಭಾಷೆ ಆದ್ರಿ ಬೈನರಿ ಭಾಷೆ. ಇದ್ರ ಮೇಲೆ ಲೆಕ್ಕ ಬರ್ತಾವ್ರಿ, ಲೆಕ್ಕದ ಮೇಲೆ ಕೂಡ ಕ್ವಶನ್ ಕೇಳ್ತಾನ. ಓಕೆನಾ, ನಂಬರ್ ಸಿಸ್ಟಮ್ ಅಂತ ಬರುತ್ತೆ. ಓಕೆನಾ, ಸೊ ಹಾಗಾಗಿ ಈ ಒಂದು ಬೈನರಿ ಭಾಷೆ ಅಂತ ಬಂದಾಗ ಕಂಪ್ಯೂಟರ್ಗೆ ಅರ್ಥ ಆಗುವ ಭಾಷೆ ಬೈನರಿ ಭಾಷೆ. ಇದರಲ್ಲಿ 0 ಇಲ್ಲಿದೆ ನೋಡ್ರಿ, 1 ಬ್ಲ್ಯಾಕ್ ತಗೋಣ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ 4 ಇದೆ, ಇಲ್ಲಿ 5 ಇದೆ. 0 ಎಷ್ಟಿದೆ ರೀ, 5. 1 ಎಷ್ಟಿದೆ ರೀ, ರೋಮನ್ ಸಂಖ್ಯೆ 1, ರೋಮನ್ ಸಂಖ್ಯೆ 2, ರೋಮನ್ ಸಂಖ್ಯೆ 3. 0 5 ಟೈಮ್ಸ್, 1 3 ಟೈಮ್ಸ್, 5 + 3 ಎಷ್ಟು ರೀ, 8. ಸೊ ಹಾಗಾಗಿ 8 ಬಿಡಿಸಿಕೊಳ್ತೇನ್ರಿ 1 ಬೈಟ್. ಅರ್ಥ ಆಯ್ತಾ? ಸೊ ಹಾಗಾಗಿ ಕಂಪ್ಯೂಟರ್ಗೆ ಅರ್ಥ ಆಗುವಂಥ ಭಾಷೆ ಯಾವುದ್ರಿ, ಬೈನರಿ ಭಾಷೆ. ಬೈನರಿ ಭಾಷೆ ಅಂತ ಬಂದಾಗ ಇಲ್ಲಿ 0s ಮತ್ತು 1 ಅಷ್ಟೇ ಇರುತ್ತೆ. ಈ 0s ಅಂದ 1s ಇದ್ದಾಗ, ಸೊ ಇಲ್ಲಿ 0 5 ಸತಿ, 1 3 ಸತಿ. ಸೊ 5 + 3 ಎಷ್ಟು ರೀ, 8. 8 ಬಿಡಿಸಿಕೊಳ್ ಟು 1 ಬೈಟ್. ಕ್ಲಾರಿಟಿ ಬಂತು. ಸೊ ಓಕೆ, ಹಾಗಾದರೆ ಇಲ್ಲಿ ಇನ್ನೂ ಸ್ವಲ್ಪ ನೋಡ್ತಾವ್ರಿ. 8 ಬಿಟ್ಸ್ ಇಕ್ವಲ್ ಟು 1 ಬೈಟ್, ಓಕೆ ಗೊತ್ತಾಯಿತು. ಸೊ 4 ಬಿಟ್ಸ್ ಇಕ್ವಲ್ ಟು 1 ಇಬ್ಬರ್ ಅಂತ ಯಾಕೆ ತಗೊಂಡ್ರಿ ಅಂತ ಬಂದಾಗ, ಸೊ ಇದಕ್ಕೆ ಸ್ವಲ್ಪ ಕ್ಲಾರಿಟಿ ಕೊಡ್ತೀನಿ. ಯಾರು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಇರ್ತೀರಿ, ಕಾಮರ್ಸ್ ಸ್ಟೂಡೆಂಟ್ ತಗೊಳ್ರಿ, ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಗಿಂತ ಕಾಮರ್ಸ್ ಸ್ಟೂಡೆಂಟ್ ಇರ್ತಿರಲ್ರಿ, ಅವ್ರು ಈ ಥರ ಸಿಂಬಲ್ ನೋಡಿರ್ತೀರಿ, ನೋಡಿರಿ ಈ ಥರ ಸಿಂಬಲ್ಲು. ಇಲ್ಲಾಂದ್ರೆ ಇಲ್ಲೇ ಪಕ್ಕದಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ. ಕಾಣ್ತಿದೆ ನನ್ನ ಕ್ಯಾಲ್ಕುಲೇಟ್ರು, ಸೊ ಕಾಣ್ತಾ ಇದೆ ಇಲ್ಲಿ 8 ಇದೆನಲ್ಲ. ನೀವು ಪೆಟ್ರೋಲ್ ಬಂಕಲ್ಲಿ
ನಾರ್ಮಲ್ ಆಗಿ ಶಾಪ್ಗಳಲ್ಲಿ ಹೋಗ್ತಾ ಇರ್ತೀರಿ ನೋಡ್ರಿ, 8 ಅಂದಾಗ ಎಲ್ಲ ನಂಬರ್ಸ್ ಇದರಲ್ಲೇ ಜಾಯಿಂಟ್ ಆಗ್ತವೆ. ಓಕೆನಾ? ಸೊ ಇದರಲ್ಲಿ ಎಷ್ಟಿದಾವೆ ಅಂತ ನೋಡ್ತಾ ಹೋದ್ರೆ ಈ ಸಿಂಬಲ್ ನೋಡ್ರಿ, ಇಲ್ಲೊಂದು ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ನೋಡೋಣ. ಅದೇ ಫಸ್ಟ್ ಇರೋದೇ ಚೆನ್ನಾಗಿತ್ತಲ್ಲ, ಇದನ್ನ ಯಾಕೆ ತೊಗೊಂಡ್ರೆ ಅಂತ ಬಂದಾಗ ಈ ಥರ 8 ಸಿಂಬಲ್ ಓಕೆ ಗೊತ್ತೈತ್ರಿ, 8 ಸಿಂಬಲ್ನಲ್ಲಿ ಎಲ್ಲ ನಂಬರ್ ಬರ್ತಾರೆ. ಓಕೆನಾ? ಬಂದಾಗ ಈ ಒಂದು 8 ಸಿಂಬಲ್ದಲ್ಲಿ ಈ ಥರ ಪಾಯಿಂಟ್ಸ್ ತೊಗೊಂಡ್ರಲ್ಲಿ, ಹಾಂ ಪಾಯಿಂಟ್ 1 2 3 4 5 6 7 ಎಷ್ಟಂದ್ರೆ 7 ಇದಾವೆ. ಓಕೆನಾ? 7 ಪಕ್ಕದಲ್ಲಿ ಪ್ರತಿಯೊಂದು ಸಿಂಬಲ್ ಪ್ರತಿಯೊಂದು ನಂಬರ್ ಪಕ್ಕದಲ್ಲಿ ಒಂದು ಸಣ್ಣದೊಂದು ಡಾಟ್ ಇರ್ತಾರೆ. ಓಕೆನಾ? 7+1=8 ಆಗುತ್ತೆ. ಸೊ ಇಲ್ಲೇ ತೋರಿಸ್ ನೋಡ್ರಿ. ಓಕೆನಾ? 1 2 3 4 5 6 7 ಓಕೆನಾ? 7 ಪಕ್ಕದಲ್ಲಿ ಒಂದು ಚುಕ್ಕಿರುತ್ತೆ, 7+1=8. ಸೊ ಇವತ್ತು ಮಾರುಕಟ್ಟೆಯಲ್ಲಿ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಅಂತ ಬರುತ್ತೆ. ಎಲೆಕ್ಟ್ರಾನಿಕ್ಸ್ ಅಂದರೆ ಯಾವೊಂದು ಸಾಧನ, ಯಾವೊಂದು ಯಂತ್ರ ಸಾಫ್ಟ್ವೇರ್ಲಿಂದ ಕೆಲಸ ಮಾಡುತ್ತದೆಯೋ ಅದಕ್ಕೇನಂತಾರೆ ಎಲೆಕ್ಟ್ರಾನಿಕ್ಸ್. ಯಾವುದು ಕರೆಂಟಿಂದ ಕೆಲಸ ಮಾಡುತ್ತೆ ಅದಕ್ಕೆ ಎಲೆಕ್ಟ್ರಿಕಲ್ ಅಂತಾರೆ. ಸೊ ಹಾಗಾದರೆ ನಾರ್ಮಲ್ ವಾಚು ಮತ್ತು ಕ್ಯಾಲ್ಕುಲೇಟ್ರು, ಪೆಟ್ರೋಲ್ ಬಂಕು, ತೂಕ ಚೆಕ್ ಮಾಡ್ತೀರಿ, ಅದೇ ಥರ ಫ್ರಿಡ್ಜು, ಅಲ್ಲೆಲ್ಲ ಈ ಥರ ಸಿಂಬಲ್ ಬರುತ್ತೆ. ಅಲ್ಲಿ ಸಾಫ್ಟ್ವೇರ್ ಇರಲ್ಲ, ಅಲ್ಲಿ ಕರೆಂಟ್ ಇರುತ್ತೆ. ಕರೆಂಟ್ಲಿಂದ ಕೆಲಸ ಮಾಡುವಂಥ ಸಾಧನಗಳಲ್ಲಿ ಈ ಫಾರ್ಮೆಟ್ ಯೂಸ್ ಮಾಡ್ತಾರೆ. ಅದೇ ನೀವು ಸ್ವಲ್ಪ ಮೊಬೈಲು ಕಂಪ್ಯೂಟರ್ ಬಂದಾಗ ಈ ಥರ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಎಕ್ಸಾಮಲ್ಲಿ ಇದನ್ನು ಕೇಳ್ತಾನೆ, ಎಕ್ಸಾಮಲ್ಲಿ ಇದನ್ನು ಕೇಳ್ತಾನೆ, ಇನ್ನೂ ಕೇಳಿಲ್ಲ ಕೇಳ್ಬೋದು. ಸೊ ಇನ್ನೊಂದು ಕ್ವಶನ್ ಆಯಿತು, ಇವುಗಳಲ್ಲಿ ಯಾವುದು ಬೈನರಿ ಡಿಜಿಟ್ ಆಗಿದೆ ಅಂತ ಕೇಳಿದೆ. ಇವುಗಳಲ್ಲಿ ಯಾವುದು ಬೈನರಿ ಡಿಜಿಟ್ ಆಗಿದೆ? ಇಲ್ಲ 1 2 3 4 ಯಾವುದ್ರ ಬೈನರಿ ಡಿಜಿಟ್? 1 2 3 4 ಇವುಗಳಲ್ಲಿ ಯಾವುದು ಬೈನರಿ ಡಿಜಿಟ್ ಆಗಿದೆ ಅಂತ ಕೇಳಿದೆ. 1 ಬೈನರಿ ಡಿಜಿಟ್. ಓಕೆನಾ? ಸೊ ಹಾಗಾದ್ರೆ ನೆಕ್ಸ್ಟು ಕ್ವಶನ್ನು, 0 ಎಷ್ಟಿದೆ ಅಂತ ಕೇಳ್ತಾರೆ, ಎಷ್ಟಿದ್ರೆ 5, 1 ಎಷ್ಟಿದ್ರೆ 3, 8 bits = ಏನಂತ ಕೇಳಿದೆ. 8 bits = 1 byte, ಬಟ್ ಇನ್ನು ಇದನ್ನು ಕೇಳಿಲ್ಲ ಕೇಳ್ಬೋದು. ಓಕೆನಾ? ಬಟ್ಟು ಇಲ್ಲಿ ಇದು ಗೊತ್ತಾಯಿತು, ಬಟ್ ಇದು ಅರ್ಧ ಮಾಡಿದ್ರೆ ಎಷ್ಟಾಗ್ತೀರಿ? ಹಿಂಗೆ ಮಡಿಸ್ರೆ ಎಷ್ಟಾಗ್ತೀರಿ? 4 ಇರ್ತದೆ ನೋಡ್ರಿ, 1 2 3 4. ಸೊ ಅದೇ ಇಲ್ಲಿದೆ ನೋಡ್ರಿ, 4 bits = 1 nibble ಅಂತಿದೆ ನೋಡ್ರಿ. 4 bits = ಏನು ರೀ? 1 nibble ಅಂತಿದೆ. ಅದೇ ಹಳೇ ಕಾಲದಲ್ಲಿ 8 ಸಿಂಬಲ್ ಇತ್ತಲ್ರಿ, ಇದನ್ನಿಷ್ಟು ಅರ್ಧ ಬಳಸ್ತಿದ್ರು, ಅರ್ಧ ಬಳಸಿ ಎಷ್ಟಾದ್ರೆ 4 ಇದಾವೆ ಅಷ್ಟೇ. ಸೊ ಹಾಗಾಗಿ ಹಳೆಯ ಕಾಲದ ಜನರು ವೀಡಿಯೋ ಗೇಮ್ ಪ್ಲೇಯರ್ ಅಂತ ಬರ್ತಾಯಿತ್ತು, ಸಣ್ಣ ಹುಡುಗರು ಆಡ್ತಾಯಿದ್ರು, ಅದರಲ್ಲಿ ಈ ಥರ 4 ನಂಬರ್ ಇಟ್ಕೊಂಡು ಮಾಡ್ತಾಯಿದ್ರು, ಅಲ್ಲಿ ಪಕ್ಕದಲ್ಲಿ ಚುಕ್ಕಿ ಇದ್ದಿಲ್ಲ. ಓಕೆನಾ? ಇವತ್ತು ಅದೇ ಥರ ಗೇಮ್ಸು ಬಂದುಬಿಟ್ಟೋಗತ್ತಲ್ಲ, ಆಟ ಆಡ್ತಿರ್ತಾರೆ ಹುಡ್ರು, ಅವೇನು ಈ ಥರ ಗಾಲಿ ಥರ ಚಕ್ರ ಥರ ಏನೇನೋ ಬರ್ತಿರ್ತಾವ, ಅವು ಕೂಡಿಸ್ಬೇಕು, ಎಲ್ಲ ಈಕ್ವಲ್ ಆದರೆ ಬಾಕ್ಸ್ ಬಾಕ್ಸ್ ಬರ್ತಾವೆ, ಬಾಕ್ಸ್ ಎಲ್ಲ ಸೆಟ್ ಆದರೆ ಕ್ಲಿಯರ್ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಇವತ್ತು 4 bits = 1 nibble, 1 nibble ಇವತ್ತು ಯಾರು ನಿಬ್ಬಲ್ ಬಳಸ್ತಾ ಇಲ್ಲ. ಓಕೆನಾ? ಹಾಗಾಗಿ 8 bits = 1 byte. ಸೊ ಹಾಗಾದ್ರೆ ಎಕ್ಸಾಂಪಲ್ ಕ್ವಶನ್ ಕೇಳಿದ, 1 byte ಎಷ್ಟು ನಿಬ್ಬಲ್ ಬೇಕಂತ ಕೇಳ್ರಿ, 1 byte ಎಷ್ಟು ನಿಬ್ಬಲ್ ಬೇಕ್ರಿ, ಆನ್ಸರ್ ಮಾಡ್ರಿ, 1 byte ಎಷ್ಟು ನಿಬ್ಬಲ್ ಬೇಕು? ಯಾಕಂತಿಕ್ಕಲ್ಲಿ ನೋಡೋಕ್ಕೆ 2 ಪಾಯಿಂಟ್ ಇದಾವ್ರಿ, ಅದ್ರ ಮೇಲೆ ಇಷ್ಟೆಲ್ಲ ಬಿಡಿಸಿ ಬಿಡಿಸಿ ಕೇಳ್ತಾನೆ. ಹಾಗಾಗಿ ಇದನ್ನು ಭಾಳಷ್ಟು ಜನ ಕಂಪ್ಯೂಟರ್ ಲೆಕ್ಚರ್ಸ್ ಆಗಿರಲಿ, ಬೇರೆ ಯಾರು ಈ ಥರ ಮಾಡ್ತಾ ಇಲ್ಲ, ಅದ್ರಿಗೂ ಸ್ವಲ್ಪ ಅಪ್ಗ್ರೇಡ್ ಆಗ್ರಿ, ಯಾಕಂತೀಗ ನಾನು ಒಬ್ಬನೇ ಟ್ಯಾಲೆಂಟ್ ಅಂತ ಹೇಳ್ತಾ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಕಂಪ್ಯೂಟರ್ ಬಗ್ಗೆ ಹೇಳೋರಲ್ಲಿ ಭಾಳಷ್ಟು ಇದು ವೀಕ್ ಇದೆ, ಯಾಕಂತೀಗ ಎಕ್ಸಾಮಲ್ಲಿ ಯೂಟ್ರ್ ಮೇಲೇ ಬಿಡಿಸಿ ಬಿಡಿಸಿ ಕ್ವಶನ್ ಕೇಳಿದೆ, ಅದ್ರಿಗೋಸ್ಕರ ಹೇಳ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ 8 bits = 1 byte ಓಕೆ ಗೊತ್ತಾಯಿತು, 4 bits = 1 nibble ಗೊತ್ತಾಯಿತು. ಓಕೆನಾ? ಬಟ್ ಒಂದು ಬೈಟಿಗೆ ಎಷ್ಟು ನಿಬ್ಬಲ್ ಬೇಕಾದ್ರೆ 2, ಯಾಕಂದ್ರೆ ಹೇಳ್ರಿ ಇಲ್ಲಿ 8 ಇದಾವೆ, ಇಲ್ಲಿ 4 ಇದಾವೆ, ಇದು ಡಬಲ್ ಮಾಡಿದ್ರೆ ಏನಂತಾರೆ 8 ಆಗುತ್ತೆ. ಸೊ ಹಾಗಾಗಿ 2 nibbles = 1 byte ಓಕೆ ಗೊತ್ತಾಯಿತು. ಸೊ ಹಾಗಾದ್ರೆ ಇವ್ರಿಗೆ ಅತ್ಯಂತ ಚಿಕ್ಕದು ಯಾವುದು, ಬಿಟ್ಟ ಬೈಟ ನಿಬ್ಬಲ್ಲ, ಆನ್ಸರ್ ಮಾಡ್ರಿ ನೋಡೋಣ, ಇವರಲ್ಲಿ ಅತ್ಯಂತ ಚಿಕ್ಕದು ಯಾವುದು, ಬಿಟ್ಟ ಬೈಟ ನಿಬ್ಬಲ್. ಇಲ್ಲಿ 8 bits ಇದಾವೆ, ಇಲ್ಲಿ 4 bits ಇದಾವೆ, ಕಾಮನ್ ಆಗಿ ಎರಡು ಕಡೆ ಏನಿದಾವೆ ರೀ, ಬಿಟ್ಸ್ ಇದಾವೆ. ಹಾಗಾಗಿ ಅತ್ಯಂತ ಚಿಕ್ಕದು ಯಾವುದಪ್ಪರ, ಬಿಟ್ಸ್. ಬಿಟ್ಸ್ ಅಂತ ಬಂದಾಗ ಇದರ ಫುಲ್ ಫಾರ್ಮ್ ನೋಡ್ತಾ ಹೋದ್ರೆ ಬೈನರಿ ಡಿಜಿಟ್.
ಇನ್ನಾಕಿಡಿಲ್ಲ ಕೇಳಬಹುದು. ಇದು ಇವೇ ಸುತ್ತಿ ಬಳಸಿ ಇದರ ಸುತ್ತಮುತ್ತ ಆಜುಬಾಜು ಜಿಕ್ಕಿ ಕೆತ್ತನ ಅದ್ರಗೋಸ್ಕರ ಇವೆಲ್ಲ ತಿಕ್ಕೋರಿ. ಬಿಟ್ಸ್ ಅಂದ್ರೆ ಏನ್ರಿ? ಬೈನರಿ ಡಿಜಿಟ್. ಬೈನರಿ ಡಿಜಿಟ್ ಯಾವುದ್ರಿ? ಜೀರೋಸ್ ಆ್ಯಂಡ್ ಒನ್ಸ್. ಕ್ಲಿಯರಾ? ಹಾಗಾದರೆ ಇಲ್ಲಿ 8 ಬಿಟ್ಸ್ ಇದಾವ, ಇಲ್ಲಿ 4 ಬಿಟ್ಸ್ ಇದಾವ. ಆ ಬಿಟ್ಸ್ಗಳಲ್ಲಿ ಏನಿರ್ತಾರೆ? ಜೀರೋಸ್ ಆ್ಯಂಡ್ ಒನ್ಸ್. ಜೀರೋ ಇರ್ಬೋದು, ಒಂದು ಇರ್ಬೋದು. ಜೀರೋ ಎಷ್ಟು ರೀ? 5. ಒಂದು ಎಷ್ಟು ರೀ? 3. ಓಕೆನಾ? ಸೊ ಹಾಗಾಗಿ ಅತ್ಯಂತ ಚಿಕ್ಕದು ಯಾವುದಪ್ಪ? ಬಿಟ್. ಇದು ಗೊತ್ತಿಲ್ಲ. ಅತ್ಯಂತ ದೊಡ್ಡದಂತ ಬಂದಾಗ ಅವನೇ ಕೊಡ್ತಾನೆ, ಕೊಟ್ಟರಲ್ಲಿ ಯಾವ್ದು ದೊಡ್ಡದೈತೆ ನೀನೇ ಆನ್ಸರ್ ಮಾಡಬೇಕು. ಅತ್ಯಂತ ದೊಡ್ಡದು ಯಾವುದು? KB, MB, GB, TB. ಗ್ರೂಪ್ ಸಿ 2023 ಕ್ವಶನ್ ಆಗಿತ್ತು. ಇವುಗಳಲ್ಲಿ ಅತ್ಯಂತ ದೊಡ್ಡದು ಯಾವುದು? KB, MB, GB, TB. ಯಾವುದ್ರಿ? TB. ದೊಡ್ಡದಂದಾಗ ಅಲ್ಲಿ ಕೊಟ್ಟದ್ದು ಯಾವುದೈತೆ ಅದನ್ನ ನೋಡ್ಕೊಂಡು ಹಾಕ್ರಿ. ಚಿಕ್ಕದಂದಾಗ ಬಿಟ್. ಚಿಕ್ಕದಂದಾಗ ಏನ್ರಿ? ಬಿಟ್. ಕ್ವಶನ್ ಏನು ಕೇತನ್ರಿ? ಮೆಮೊರಿ ಘಟಕ, ಮೆಮೊರಿ ಯೂನಿಟ್ ಅನ್ಬೇಕಷ್ಟೇ. ಅತ್ಯಂತ ಚಿಕ್ಕ ಮೆಮೊರಿ ಯೂನಿಟ್ ಯಾವುದ್ರಿ? ಯಾವುದ್ರಿ? ಅದು ಬಿಟ್. ಓಕೆನಾ? ಅದಾದಮೇಲೆ 1024 ಬೈಟ್ಸ್ ಈಕ್ವಲ್ ಟು 1 KB ಅಂತಾರೆ. 1024 ಬಿಟ್ಸ್ ಅಲ್ಲ, ಬೈಟ್ಸ್ ಸೇರಿದ್ರೆ ಏನತ್ರಿ? 1 KB. 1024 ಯಾಕೆ ಬಂತು? ಓಕೆನಾ? ಸೊ ಹಾಗಾದ್ರೆ ಒಂದು ಅಬ್ಸರ್ವ್ ಮಾಡಿರಿ. ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತ ಬರ್ತಾರೆ. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಇವತ್ತು ಯೂಟ್ಯೂಬ್ ತೊಗೊಳ್ರಿ. ಯೂಟ್ಯೂಬಲ್ಲಿ 1,000 ಆದಮೇಲೆ ಒಂದು ವರ್ಡ್ ಬರುತ್ತೆ, ಕೆ ಅಂತ ಬರ್ತೈತೆ. ಕೆ ಅಂದರೆ ಕಿಲೋ. ಅದೇ ಥರನಾಗಿ ಇನ್ಸ್ಟಾಗ್ರಾಮಲ್ಲಿ 1,000 ಆದಮೇಲೆ ಕೆ ಅಂತ ಬರ್ತೈತೆ. ಕಿಲೋ ಅಂದರೆ ಏನ್ರಿ? ಕಿಲೋಗ್ರಾಮ್, ಕಿಲೋಮೀಟರ್ ಅಂತ ಕೇತರಿ. ಕಿಲೋ ಅಂದರೆ ಏನ್ರಿ? 1,000. ಓಕೆನಾ? 1,000 ಅಂತ ಬಂದಾಗ ಇವತ್ತು ನೀವು 1,000 ಅಂತ ಬಂದಾಗ ಪಕ್ಕದಲ್ಲಿ ಚಿತ್ರ ಬಗ್ಗೆ ಹೇಳ್ತೀನಿ, ಸ್ವಲ್ಪ ಕೇಳ್ರಿ. 1,000 ಅಂತ ಬಂದಾಗ ಏನ್ರಿ? ಕಿಲೋ ಇರುತ್ತೆ. 1,000 ಅಂತ ಬಂದಾಗ ಏನ್ರಿ? ಕಿಲೋ ಇರುತ್ತೆ. ಆಮೇಲೆ ಯೂಟ್ಯೂಬಲ್ಲಿ ಕೆ ಆದಮೇಲೆ ನೆಕ್ಸ್ಟ್ ಬರುತ್ತೆ ಮಿಲಿಯನ್ ಅಂತ ಬರುತ್ತೆ. ಮಿಲಿಯನ್ ಅಂದರೆ ವ್ಯಾಲ್ಯೂ ಎಷ್ಟು ರೀ? ಇದು ನಿಮ್ಮ ಒಂದು ಎಕನಾಮಿಕ್ಸಲ್ಲಿ ಬರುತ್ತೆ. ಮಿಲಿಯನ್ ಆದ ನೆಕ್ಸ್ಟ್ ಬರೋದು ಬಿಲಿಯನ್ ಅಂತ ಬರ್ತೈತೆ. ಬಿಲಿಯನ್ ಆದಮೇಲೆ ನೆಕ್ಸ್ಟ್ ಬರೋದು ಟ್ರಿಲಿಯನ್ ಅಂತ ಬರುತ್ತೆ. ನಮ್ಮ ದೇಶದ GDP ಇವತ್ತು ಟ್ರಿಲಿಯನ್ದಲ್ಲಿದ್ದಾರೆ. ಹಾಗಾದರೆ ಇಲ್ಲಿ ಕಿಲೋ ಅಂದರೆ 1,000 ಅಂತ ಗೊತ್ತಾಯಿತು. ಆಮೇಲೆ ನೆಕ್ಸ್ಟ್ ಭಾಳಷ್ಟು ಜನ ಇರ್ತಾರೆ. ಮಿಲಿಯನ್ ಅಂದರೆ ಏನು ರೀ? 10 ಲಕ್ಷ ಅಂತ ಹೇಳ್ತಾರೆ. ಮಿಲಿಯನ್ ಅಂದರೆ 10 ಲಕ್ಷ. ಓಕೆನಾ? ಹಾಗಾದ್ರೆ ಬಿಲಿಯನ್ ಅಂದರೆ ಎಷ್ಟು? ಯಾಕೆ ಅಂಕ ಇರ್ತಾರೆ ಅಂತ ಬಂದಾಗ ಒಂದಿಕರಿ, ನಮ್ಮ ದೇಶದಲ್ಲಿ ಇವತ್ತು ನಾವು ನಂಬರ್ ಅಂತ ಬಂದಾಗ ಬಿಡಿ, 10, 100, 1,000 ಅಂತ ಮಾಡ್ತೇವೆ. ಒಂದೊಂದು 0 ಆಗ್ತೀವಿ. ಬಟ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಡೈರೆಕ್ಟಾಗಿ 3-0 ಆಗ್ತಾರೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಎಷ್ಟು ರೀ? 3-0 ನೇರವಾಗಿ ಆಗ್ತಾರೆ. ಸೊ ಹಾಗಾಗಿ 3-0 ಸೇರಿದದು ಕಿಲೋ ಆಗುತ್ತೆ. ಓಕೆನಾ? ಅದೇ 3-0 2 ಟೈಮ್ಸ್ ಮಾಡಿದ್ರೆ ಅದೇ ಏನಪ್ಪ ಅಂದರೆ ಮಿಲಿಯನ್. ಒಂದು ಮಿಲಿಯನ್ ಅಂದರೆ 10 ಲಕ್ಷ ಅಂತ ಇರ್ತಾರೆ. ಯಾಕೆ 10 ಲಕ್ಷ ಅಂದರೆ 1,000 2 ಸತಿ ಮಾಡಿದರೆ 1 ಮಿಲಿಯನ್. ಅದೇ 1,000 3 ಟೈಮ್ಸ್ ಮಾಡಿಬಿಟ್ರೆ ಕ್ಯೂಬ್ ಅಂತ ಹಾಕ್ಬಿಡೋಣ. ಕ್ಯೂಬ್ ಅಂತ ಹಾಕಿದ್ರೆ 1 ಬಿಲಿಯನ್. 1 ಬಿಲಿಯನ್ ಅಂದರೆ 100 ಕೋಟಿ. 1 ಬಿಲಿಯನ್ ಅಂದರೆ ಎಷ್ಟು ರೀ? 100 ಕೋಟಿ. ಕ್ಯಾಲ್ಕುಲೇಷನ್ ಮಾಡಿರಿ. ಸೊ 10 ಲಕ್ಷಕ್ಕೆ 3-0 ಹಾಕ್ರಿ. 10 ಲಕ್ಷಕ್ಕೆ 1-0 ಹಾಕಿದ್ರೆ ಏನು ರೀ? 1 ಕೋಟಿ. ಇನ್ನೊಂದು 0 ಆದರೆ 10 ಕೋಟಿ. ಇನ್ನೊಂದು 0 ಆದರೆ 100 ಕೋಟಿ. ಸೊ ಹಾಗಾಗಿ 1 ಬಿಲಿಯನ್ ಅಂದರೆ ಎಷ್ಟು ರೀ? 100 ಕೋಟಿ. ಅದೇ 1 ಟ್ರಿಲಿಯನ್ ಅಂದರೆ 1,000 ಎಸ್ಸತ್ತು ಮಾಡೋಣ ಅಪ್ಪಿ ಅಪ್ಪಿ ಅಂತ ಅನ್ಬೇಡ್ರಿ ಅಂತ ಆಗಿದ್ರಿ. ಅದು ವಿದ್ಯಾರ್ಥಿಗಳ ಮೇಲೆ ಇರುವಂಥ ಒಂದು ಗೌರವ. ಯಾಕಂತಿಕರೆ ನೀವು ಏನಾದ್ರು ಒಂದು ವಿಷಯ ಕೇಳ್ಬೇಕಂತಿಕರೆ ನಾವು ಸಬ್ಜೆಕ್ಟನ್ನ ಪ್ರೀತಿಸಬೇಕು ಮತ್ತು ನಮ್ಮ ಹುಡುಗನ ಕೂಡ ನಮ್ಮವ್ರು ಅಂತ ಬಳಸ್ಬೇಕು. ಓಕೆನಾ? ಸೊ ಹಾಗಾಗಿ ನೀಟಾಗಿ ಕೇಳ್ರಿ. ಸೊ ಹಾಗಾದ್ರೆ ಇಲ್ಲಿ 1,000 ಸೇರಿದ್ರೆ 1 ಕಿಲೋ. ಅದೇ 1 ಮಿಲಿಯನ್ ಅಂದರೆ 1,000 2 ಟೈಮ್ಸ್. ಅದೇ ಬಿಲಿಯನ್ ಅಂದಾಗ 1,000 3 ಟೈಮ್ಸ್. ಅದೇ ಟ್ರಿಲಿಯನ್ ಅಂದರೆ 1,000 4 ಟೈಮ್ಸ್. ಓಕೆನಾ? ಹಾಗಾದ್ರೆ 100 ಕೋಟಿಗೆ 3-0 ಸೇರಿಸಿ ಎಷ್ಟಾಗ್ತ? 100 ಕೋಟಿಗೆ 1 ಸೇರಿಸಿದ್ರೆ 1,000. ಇನ್ನೊಂದು ಸೇರಿಸಿದ್ರೆ ಅಲ್ಲ, 100 ಕೋಟಿಗೆ 1-0 ಸೇರಿಸಿ ಎಷ್ಟಾತ್ರಿ? 100 ಕೋಟಿಗೆ 1,000 ಕೋಟಿ. ಇನ್ನೊಂದು ಸೇರಿದ್ರೆ 10,000 ಕೋಟಿ. ಇನ್ನೊಂದು 0 ಸೇರಿಸಿದ್ರೆ 1 ಲಕ್ಷ ಕೋಟಿ. ಎಷ್ಟಾದ್ರಿ? 1 ಲಕ್ಷ ಕೋಟಿ. 1 ಟ್ರಿಲಿಯನ್ ಅಂದರೆ 1 ಲಕ್ಷ ಕೋಟಿ. ನಮ್ಮ ದೇಶದ GDP ಇವತ್ತಿರೋದು 4.5 ಸಮಥಿಂಗ್ ಏನೋ ಇದೆ ಪಿ. ಅದ್ರಿಗೋಸ್ಕರ ಇವತ್ತು 4.5 ಲಕ್ಷ ಕೋಟಿ. 4.5 ಅಂದರೆ ಏನು ರೀ? 4.5 ಕೋಟಿ, 5 ಲಕ್ಷ ಕೋಟಿ. ಅರ್ಥ ಆಗ್ತಾನಾ? ಹಾಗಾಗಿ ಒಂದು TMC ನೀರಂತ ಬಂದಾಗ ಅಲ್ಲಿ ಎಷ್ಟು ಲೀಟ್ರ್ ವಾಟರ್ ಇರ್ತಪ್ಪಾರೆ? 1 ಲಕ್ಷ ಕೋಟಿ ಲೀಟ್ರ್ ವಾಟರ್ ಇರ್ತಾರೆ. ಅರ್ಥ ಆಗ್ತಲ್ಲ ರೀ? ಅದ್ರಿಗೋಸ್ಕರ ಈ ವರ್ಡ್ ಸ್ವಲ್ಪ ಗೊತ್ತಿರಲಿ, ಯಾಕಂದರೆ ಎಕನಾಮಿಕ್ಸಲ್ಲಿ ಬರುತ್ತೆ. ಸೊ ಹಾಗಾದರೆ ಇಲ್ಲಿ ಸ್ವಲ್ಪ ಪಕ್ಕದಲ್ಲಿ ಇದೊಂದು ನೋಡ್ಬಿಡ್ರಿ.
ಕಂಪ್ಯೂಟರ್ ಅರ್ಥವಂತ ಭಾಷೆ ಬೈನರಿ ಭಾಷೆ ಬೈನರಿ ಭಾಷೆಯಲ್ಲಿ 0 ಅಂದ್ರೆ ಆಫ್ ಅಂತ 1 ಅಂದ್ರೆ ಆನ್ ಅಂತ ಅದೇಂಗಂದ್ರೆ ಸಬ್ ತೋರ್ಸ್ ನೋಡಿ 0 1 ಎಕ್ಸಾಮ್ ಅಲ್ಲಿ ಇದು ಕೂಡ ಕ್ವೆಶ್ಚನ್ ಕೇಳ ಅಲ್ಲೇ ಪಕ್ಕದಲ್ಲಿ ಫೋಟೋ ಇದೆಲ್ಲ ನಿಮ್ಮ ಮನೆಯಲ್ಲಿ ಮೋಟರ್ ಇತ್ತು ಅಂತ ತಿಕೊರಿ ಮೋಟರ್ ಬೋರ್ವೆಲ್ ಇತ್ತು ಅಂತ ತಿಕೊರಿ ಅಲ್ಲಿ ಈ ತರ ಬಟನ್ಸ್ ಇದೆ ನೋಡ್ರಿ ಇದು ಕಾಣಿಸ್ತದ ನಿಮ್ಗೆ ಇಲ್ಲೆಲ್ಲ ಇಲ್ಲಿ ಬಟನ್ಸ್ ಕಾಣ್ತಾ ಇದೆ ನೋಡ್ರಿ ಎಂಪ್ಲಾಯ್ ಪ್ಲೇಯರ್ ಅದೆಲ್ಲ ಇರ್ತ ನೋಡ್ರಿ ಇಲ್ಲಿ 0 ಅಂದ್ರೆ ಆಫ್ 1 ಅಂದ್ರೆ ಆನ್ ಓಕೆನಾ ಇದು ಕೂಡ ಕ್ವೆಶ್ಚನ್ ಕೇಳಿದೆ ನೆನಪಿಲ್ಲ ಎಕ್ಸಾಮ್ ಅಲ್ಲಿ ಅದೇ ಇವತ್ತು ಆನ್ ಆಫ್ ಸೇರಿ ಎರಡು ಮಿಕ್ಸ್ ಆಗಿ ಕೇಸ್ ಇದು ಬಂದ್ಬಿಟ್ಟ ಸಿಂಬಲ್ ಪವರ್ ಆನ್ ಪವರ್ ಆಫ್ ಇದೇ ಆನ್ ಇದೇ ಆಫ್ ಸೊ ಇವತ್ತೇನಪ್ಪ ಅಂದ್ರೆ 0 ಅಂದ್ರೆ ಆಫ್ 1 ಅಂದ್ರೆ ಆನ್ ಎರಡು ಮಿಕ್ಸ್ ಆದ್ರೆ ಏನ್ರಿ ಅದೇ ಪವರ್ ಆನ್ ಅದೇ ಪವರ್ ಆಫ್ ಓಕೆನಾ ಸೊ ಬಹಳ ಜನಕ್ಕೆ ಲಾಜಿಕ್ ಗೊತ್ತಿರಲ್ಲ ಓಕೆನಾ ನಾನು ಒನ್ ಟೈಮ್ ಬನ್ಶಂಕರ್ ಸರ್ ಇಂಟರ್ವ್ಯೂ ಮಾಡ್ ಟೈಮ್ ಫಸ್ಟ್ ಟೈಮ್ ಇಂಟರ್ವ್ಯೂ ಮಾಡ್ ಟೈಮ್ ಎಲ್ಲ ಅವ್ರು ನನಗೆ ಕಂಪ್ಯೂಟರ್ ಕೊಟ್ಟಿದ್ರು ಆನ್ ಮಾಡ ಅಂತ ಹೇಳಿಬಿಟ್ಟಿದ್ರು ಆನ್ ಮಾಡ್ತಾರೆ ನನಗೆ ಗೊತ್ತಿತ್ತು ಅದೇ ಆನ್ ಅದೇ ಆಫ್ ಓಕೆನಾ ಬಹಳ ಜನಕ್ಕೆ ಗೊತ್ತಾಗಲ್ಲ ಅದು ಯಾಕಂದ್ರೆ ಇವತ್ತು ಭಾಳಷ್ಟು ಲ್ಯಾಪ್ಟಾಪು ಕಂಪ್ಯೂಟರ್ ಬಂದಾಗ ಮೊಬೈಲ್ ಬಂದಾಗ ಇದೇ ಸಿಂಬಲ್ ಇರ್ತಾರೆ ಹಾಗಾಗಿ ಕೆಲವು ಕಡೆ ಇಂಟರ್ವ್ಯೂ ಮಾಡೋಕೆ ಕೂಡ ಕೇಳ್ತಾ ಇರ್ತಾರೆ ಸೊ ಕಂಪ್ಯೂಟರ್ ಹೆಂಗೆ ಆನ್ ಮಾಡೋದು ನಿಮ್ಮೊಂದು ಕ್ಯಾಮ್ರಾ ಆಗಿರಲಿ ಭಾಳಷ್ಟು ಎಲ್ಲ ಕಡೆ ಟಿ ವಿ ರಿಮೋಟ್ ಎಲ್ಲ ಕಡೆ ಇದೇ ಇರ್ತಾವೆ ಸಿಂಬಲ್ ಇದೇ ಆನ್ ಇದೇ ಆಫ್ ಹಾಗಾದ್ರೆ ಎಕ್ಸಾಂಪಲ್ ಕೇಳ್ತಾನೆ ಸ್ವಿಚ್ ಆನ್ ಮಾಡಲು ಬಳಸುವ ಚಿಹ್ನೆ ಯಾವುದು ಸ್ವಿಚ್ ಆನ್ ಅಂದಾಗ 1 ಟರ್ನ್ ಆನ್ ಅಂದಾಗ 1 ಪವರ್ ಆನ್ ಅಂದಾಗ ಕೂಡ 1 ಆನ್ ಆಫ್ ಇವೆರಡೇ ಒಡಗುತ್ತಿರಲಿ ಟರ್ನ್ ಆನ್ ಅಂತ ಕೇಳ್ಬೋದು ಸ್ವಿಚ್ ಆನ್ ಕೇಳ್ಬೋದು ಪವರ್ ಆನ್ ಕೇಳ್ಬೋದು ಈ ಮೂರು ವರ್ಡಲ್ಲಿ ಯಾವುದಾದ್ರು ಒಂದು ಕೇಳಿ ಅಲ್ಲಿ ಆನ್ ಆಫ್ ಅಂತ ಅಷ್ಟೇ ಇರುತ್ತೆ ಓಕೆನಾ ಎಷ್ಟು ಹಬ್ಬ ತಿಳ್ಕೊಡ್ರಿ ಸೊ ಹಾಗಾದ್ರೆ ನಮ್ಮ ಒಂದು ವಿಷಯಕ್ಕೆ ಬಂದರೆ ಇಲ್ಲಿ 1024 ಬಡ್ಸೇನ್ರಿ ಕಿಲೋ ಕಿಲೋ ಅಂದರೆ 1000 ಓಕೆ ಇಲ್ಲಿ 1000 ಬರಬೇಕಾಯ್ತಲ್ಲ 24 ಯಾಕೆ ಬಂತ ಡೌಟ್ ಬರುತ್ತೆ ಅದೇ ಇಲ್ಲಿ ಅದು ನೋಡಪ್ಪ ಇವತ್ತು ಎರಡನ್ನು 10 ಸತಿ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತಪ್ಪ ಅಂದರೆ 1024 ಆಗುತ್ತೆ ಇಲ್ಲಿ 11 ಇದ್ದಾವ ಇಲ್ಲಿ 10 ಆಗಬೇಕಾಯ್ತು ನಾನು ಕ್ಲಾಸ್ ಮಾಡೋ ಟೈಮಲ್ಲಿ ಹುಡುಗರಿಗೆ ಸ್ವಲ್ಪ 11 ಕೊಟ್ಟು ಟೆಸ್ಟ್ ಮಾಡ್ತಾ ಇರ್ತೇನೆ ಸೊ ಅವ್ರು ನೀಟಾಗಿ ನೋಡ್ತಾರೋ ಇಲ್ಲೋ ಅವ್ರು ಏನು ಬರ್ತಾಯಿರೋಲ್ಲೋ ಬೋರ್ಡ್ನ ಅಬ್ಸರ್ವ್ ಮಾಡ್ತಿಲ್ಲ ಟೆಸ್ಟ್ ಮಾಡೋಕ್ಕೋಸ್ಕರ ಮಾಡ್ತಾ ಇದೆ ಸೊ ಇದೊಂದು ಲೈವ್ ಕ್ಲಾಸ್ ಅಲ್ಲಿ ನಿಮ್ಮನ್ನು ಟೆಸ್ಟ್ ಮಾಡ್ತಿದ್ದೆ ಓಕೆನಾ ಸೊ ಹಾಗಾದರೆ ಇಲ್ಲಿ 1 8 2 2 2 7 4 4 7 8 8 7 16 16 7 32 32 7 64 64 8 128 128 × 2 256 256 × 2 512 512 × 2 1024 ಓಕೆನಾ ಸೊ ಹಾಗಾದರೆ ಇಲ್ಲಿ ಮೆಮೊರಿ ಅಂತ ಬಂದಾಗ ನಿಮ್ಮ ಮೊಬೈಲಲ್ಲಿ ಇದೇ ಟೈಪಲ್ಲಿ ಬರುತ್ತೆ ನೋಡಿರಿ ಹೆಚ್ಚು ಬರಲ್ಲ ಕಡಿಮೆ ಬರಲ್ಲ ಯಾರಿಗೆ 50 GB 100 GB ಬರಲ್ಲ ಯಾಕಂದ್ರೆ ಕರಿ ಈ ಒಂದು ಕಂಪ್ಯೂಟರ್ ಮೆಮೊರಿ ಅಂತ ಬಂದಾಗ ತಯಾರು ಮಾಡೋದು ಭಾಳ ಕಷ್ಟ ರೀ ಇವತ್ತು ಮೆಮೊರಿ ತಯಾರು ಮಾಡೋದು ಸಿಲಿಕಾನ್ ಚಿಪ್ನಿಂದ ಈ ಸಿಲಿಕಾನ್ನ ತಯಾರು ಮಾಡೋದು ಏನಪ್ಪ ಅಂದ್ರೆ ಮರುಭೂಮಿ ಮಣ್ಣಿಂದ ಸೊ ಹಾಗಾಗಿ ಒಂದು ಅಬ್ಸರ್ವ್ ಮಾಡಿರಿ ಈ ಒಂದು ಮೆಮೊರಿ ಅಂತ ಬಂದಾಗ ಇವತ್ತು ನಿಮ್ಮ ಒಂದು ಮೊಬೈಲಲ್ಲಿ 1 64 ತೊಗೊಳ್ರಿ 64 ಇತ್ತಂತ ಕೊಡ್ರಿ ಈ 64ದಲ್ಲಿ ಕೆಲವು ಕಡೆ 32 + 32 ಇವೆರಡು ಕಂಬೈನ್ ಮಾಡಿ ಕೊಟ್ಟಿರ್ತಾರೆ ಕೆಲವು ಮೊಬೈಲ್ಗಳಲ್ಲಿ 32 + 16 + 16 ಕೊಟ್ಟಿರ್ತಾರೆ ಇನ್ನೂ ಕೆಲವು ಕಡೆ 13 + 13 + 13 ಈ ಥರ ಒಳಗಡೆ ಇಂಟರ್ನಲ್ ಮೆಮೊರಿ ಇರ್ತಾರೆ ಎಟ್ ಎ ಟೈಮ್ 64 ಸಿಗೋಲ್ಲ ಮೆಮೊರಿ ಓಕೆನಾ ಅದನ್ನು ಈ ಥರ ಮರ್ಜ್ ಮಾಡಿರ್ತಾರೆ ಅದ್ರಿಗೋಸ್ಕರ ಇವತ್ತು ಮೆಮೊರಿ ಅಂತ ಬಂದಾಗ ಈ ಮರ್ಜ್ ಮಾಡೋದು ನಿಮ್ಗೆ ಗೊತ್ತಾಗಲ್ಲ ಸೊ ನೀವು ಬೇಕಾದ್ರೆ ಮೊಬೈಲ್ನ ಒಡೋದಕ್ಕೆ ಸ್ವಲ್ಪ ಬಿಚ್ಚಿ ನೋಡಿರಿ ಅದರ ಸಣ್ಣ ಸಣ್ಣ ಬ್ಲ್ಯಾಕ್ ಕಲರ್ದು ಏನಪ್ಪ ಮದರ್ ಬೋರ್ಡ್ಗೆ ಅಟ್ಯಾಚ್ಮೆಂಟ್ ಮಾಡಿರ್ತಾರೆ ಸೊ ಹಾಗಾಗಿ ಸೊ ಇಲ್ಲಿ ಮೆಮೊರಿ ಅಂತ ಬಂದಾಗ ಎರಡರಿಂದ ಏನಪ್ಪ ಎರಡನ್ನ 10 ಸತಿ ಗುಣಾಕಾರ ಮಾಡಿದ್ರೆ 1024 ಬರುತ್ತೆ ಆ್ಯಕ್ಚುಲಿ 1000 ಬಂದು ನಿಂದಿರಬೇಕಾಯಿತು ಬಟ್ ನಾವು ಇಲ್ಲಿ ಎಲ್ಲಿಗೆ ಬಂದು ನಿಂತೀವಿ 1024 ಸೊ ಇಲ್ಲಿ ಕಿಲೋ ಅಂತಾಗ ಏನ್ರಿ 1000 ಬಟ್ 24 ರೂಪಾಯಿ ಅಷ್ಟೇ ಜಾಸ್ತಿ ಆಯ್ತು ಅಷ್ಟೇ ಓಕೆನಾ ಸೊ ಹಾಗಾಗಿ 1024 ಅಂತ ಬಂದೈತೆ ಯಾಕೆ ಹೇಳ್ರಿ ಎರಡನ್ನ 10 ಸತಿ ಗುಣಾಕಾರ ಮಾಡಿದ್ರೆ ಅಷ್ಟೇ ಬರುತ್ತೆ ಯಾಕಂದ್ರೆ ಇಲ್ಲಿ 1000 ಬಂದು ಎಂಡ್ ಆಗಬೇಕಾಯಿತು ಬಟ್ ಎಲ್ಲಿ ಬಂದು ಎಂಡ್ ಆಗಿ ಅಪ್ಪಾರ 1024 ಬಂದು ಎಂಡ್ ಆಗಿ ಸೊ ಹಾಗಾಗಿ ಎಕ್ಸಾಮಲ್ಲಿ ಒಂದು ಕಡೆ ಕೇಳಿದ್ದ ಸೊ 2 ಪವರ್ 10 ಎಷ್ಟು ಅಂತ ಹೇಳಿದ್ದಾರೆ 1024 ಎಷ್ಟು ರೀ 1024 ನೆಕ್ಸ್ಟ್ 64 GB ಅಂತ ಇತ್ತು ಅಂತಕ್ಕೆ ಈ ಥರ ಫಾರ್ಮೆಟ್ ಇರುತ್ತೆ ಯಾವ ಫಾರ್ಮೆಟ್ ಅಂತ ಹೇಳೋಕ್ಕಾಗಲ್ಲ ಅದ್ರಿಗೋಸ್ಕರ ನಿಮಗೆ ಮೆಮೊರಿ ಅಂತ ಬಂದಾಗ ಈ ಥರ ಬರುತ್ತೆ ಸೊ ಹಾಗಾಗಿ ಇಲ್ಲಿ 1024 ಎದಕ್ಕೆ ಬಂತಂತ ಗೊತ್ತಾಯಿತು ಓಕೆ 1024 ಬೈಟ್ಸ್ ಇಕ್ವಲ್ ಟು
1 ಕೆ ಬಿ 1024 ಕೆ ಬಿ ಇಕ್ವಲ್ ಟು 1 ಎಂ ಬಿ 1024 ಎಂ ಬಿ ಇಕ್ವಲ್ ಟು 1 ಜಿ ಬಿ 1024 ಜಿ ಬಿ ಇಕ್ವಲ್ ಟು 1 ಟಿ ಬಿ ಓಕೆನಾ ಎಕ್ಸಾಮಲ್ಲಿ ಇವು ಕೇಳೇನ ಏನು ಕೇಳೇನ 1024 ಬೈಟ್ಸ್ ಯಾವುದಕ್ಕೆ ಸಮ 1 ಕೆ ಬಿ 1024 ಕೆ ಬಿ ಯಾವುದಕ್ಕೆ ಸಮ 1 ಎಂ ಬಿ ಒಂದು ಇದಕ್ಕೆದ್ರೆ ಇದು ಆನ್ಸರ್ ಮಾಡು ಇದಕ್ಕೆದ್ರೆ ಇದು ಆನ್ಸರ್ ಮತ್ತೆ ಇಲ್ಲೇ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಓಕೆನಾ ಇದೇ ಥರನಾಗಿ ಇಲ್ಲಿ ಮುಂದೆ ಅದೇ ಥರ ಇವೆ ಹಾಗಾದ್ರೆ ಸ್ವಲ್ಪ ಇಲ್ಲಿ ಕಮ್ ಟು ದ ಪಾಯಿಂಟ್ ಇಲ್ಲಿ ಕಿಲೋಗೆ ಕಿಲೋನೇ ಕರಿತೀರಿ ಬಟ್ ಅದೇ ಇಲ್ಲಿ ಮೆಗಾ ಅಂತ ನಮ್ಮ ಕಂಪ್ಯೂಟರ್ ಭಾಷೆಯಲ್ಲಿ ನಾವು ಕರಿತೀವಿ ರೀ ಬಟ್ ನೀವೆಲ್ಲರೂ ಮಿಲಿಯನ್ ಅಂತ ಕರಿತೀರಿ ನೀವೆಲ್ಲ ಕರೆದೇನ್ರಿ ಮಿಲಿಯನ್ ಬಟ್ ನಾವು ಕರೆದೇನಪ್ಪರ ಮೆಗಾ ನಾವು ಗಿಗಾ ಅಂತ ಕರಿತೀವಿ ನೀವೆಲ್ಲರೂ ಬಿಲಿಯನ್ ಅಂತ ಕರಿತೀವಿ ಆರ್ಟ್ ಸ್ಟೂಡೆಂಟ್ ಯಾರಿರ್ತಾರೆ ಅವರು ಬಿಲಿಯನ್ ಅಂತ ಕರಿತೀರಿ ನಾವಿಲ್ಲಿ ಟೆರಾ ಅಂತ ಕರಿತೀವಿ ನೀವೆಲ್ಲ ಟ್ರಿಲಿಯನ್ ಅಂತ ಕರಿತೀರಿ ಎಕ್ಸಾಮಲ್ಲಿ ಇದು ಕ್ವಶನ್ ಆಗಿತ್ತು 1 ಮಿಲಿಯನ್ ಯಾವುದಕ್ಕೆ ಸಮಂತ ಕೇಳಿದ ಕೆ ಬಿ ಎಂ ಬಿ ಜಿ ಬಿ ಟಿ ಬಿ ಯಾವುದಕ್ಕೆ ಸಮ ರೀ ಎಂ ಬಿ ನೆಕ್ಸ್ಟ್ ಕೇಳ್ತಾನೆ 1 ಜಿ ಬಿ ಯಾವುದಕ್ಕೆ ಸಮ 1 ಜಿ ಬಿ ಯಾವುದಕ್ಕೆ ಸಮ ಆನ್ಸರ್ ಮಾಡಿ ನೋಡೋಣ 1 ಜಿ ಬಿ ಯಾವುದಕ್ಕೆ ಸಮ 1 ಬಿಲಿಯನ್ಗೆ ಸಮ ಓಕೆನಾ ಹಿಂದಿನ ಕ್ಲಾಸಲ್ಲಿ ನಾನು ಮಾಡಿದಾಗ ಕೆಲವು ಜನ ಕಮೆಂಟ್ಸಲ್ಲಿ ಆನ್ಸರ್ ಮಾಡ್ರಿ ಅಂತ ಹೇಳಿದೆ ಬಟ್ ಕ್ಲಾಸ್ ಸೂಪರ್ ಸರ್ ಕ್ಲಾಸ್ ಸೂಪರ್ ಅಂತ ಹಾಕಿರಿ ಬಟ್ ಒಳ್ಳೆಯದು ಬಟ್ ಆದರೆ ಏನಪ್ಪ ಸ್ವಲ್ಪ ಆನ್ಸರ್ ಮಾಡ್ರಿ ಓಕೆನಾ ಯಾಕಂತೀಕರೆ ಇಲ್ಲಿ ನೀವು ಹೇಳಿದಪ್ಪ ಅಂದ ತಕ್ಷಣ ಪರ ನಾವು ಚೆನ್ನಾಗಿ ಮಾಡಿದಂಥ ಒಂದು ಬೂಸ್ಟ್ ಬರುತ್ತೆ ಬಟ್ ಅದೇ ನೀವು ಆನ್ಸರ್ ಮಾಡಿದ್ದಕ್ಕೆ ಇನ್ನೂ ಬೂಸ್ಟ್ ಬರ್ತೈತೆ ಓಕೆನಾ ಸೊ ಹಾಗಾಗಿ ಸ್ವಲ್ಪ ಆನ್ಸರ್ ಕೂಡ ಕಮೆಂಟ್ ಮಾಡಿರಿ ಓಕೆನಾ ಆಮೇಲೆ ಆನ್ಸರ್ ಹೇಳ್ತೀನಿ ಬಟ್ ಸ್ವಲ್ಪ ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನೀವು ಆನ್ಸರ್ ಮಾಡಿ ಟ್ರೈ ಮಾಡಿರಿ ನೋಡೋಣ ಯಾಕಂದ್ರೆ ನೀವು ಇನ್ವಾಲ್ವ್ಮೆಂಟ್ ಇದ್ರೆ ನಮ್ಗೆ ಗೊತ್ತಾಗುತ್ತೆ ಸೊ ಹಾಗಾದ್ರೆ ಇಲ್ಲಿ 1 ಮಿಲಿಯನ್ಗೆ 1 ಮೆಗಾಬೈಟ್ ಸಮ 1 ಮಿಲಿಯನ್ಗೆ 1 ಗಿಗಾಬೈಟ್ ಸಮ 1 ಟ್ರಿಲಿಯನ್ಗೆ 1 ಟೆರಾಬೈಟ್ ಸಮ ಹಾಗಾದ್ರೆ ಇನ್ನು ಇದನ್ನು ಸ್ವಲ್ಪ ಬಿಡಿಸಿ ಇರ್ತಾ ಹೋದರೆ ಸ್ವಲ್ಪ ಇಲ್ಲಿ ಒಂದು ಎಕ್ಸಾಮಲ್ಲಿ ಕ್ವಶನ್ ಆಗಿತ್ತು ಅದ್ರಿಗೋಸ್ಕರ ಇನ್ನು ಸ್ವಲ್ಪ ಡೆಪ್ತ್ ಹೇಳೋಣ ದಶಮಾನ ಪದ್ಧತಿ ಸ್ವಲ್ಪ ಕೇಳ್ರಿ ಯಾಕಂದ್ರೆ ಇದ್ರ ಮೇಲೆ ಕ್ವಶನು ಕೇಳಕ್ಕಚ್ಚನ ಒಂದು 1024 ಬೈಟ್ಸ್ ಇಕ್ವಲ್ ಟು ಏನ್ರಿ 1 ಕೆ ಬಿ ಓಕೆ 1024 ಇಂಟು 1024 ಇಂಟು 1024 ಬೈಟ್ಸ್ ಇಕ್ವಲ್ ಟು 1 ಎಂ ಬಿ 1 ಎಂ ಬಿ 1 ಮಿಲಿಯನ್ಗೆ ಸಮ 1 ಮಿಲಿಯನ್ ಅಂದರೆ 1000 ಸತಿ ಮಾಡಬೇಕು ನೆಕ್ಸ್ಟ್ 1024 ಇಂಟು 1024 ಇಂಟು 1024 ಸ್ವಲ್ಪ ನೋಡ್ರಿ ಕನ್ಫ್ಯೂಸ್ ಆಗುತ್ತೆ ಅಂತ ಅನ್ಕೊಂತೀರಿ ಹೇಳದಂತೆ 1 ಜಿ ಬಿ 1 ಬಿಲಿಯನ್ಗೆ ಸಮ 1 ಬಿಲಿಯನ್ ಅಂದರೆ 1004 ಟೈಮ್ಸ್ ಮಾಡಬೇಕು 3 ಟೈಮ್ಸ್ ಸಾರಿ 1000 ಇರಬೇಕಲ್ಲ 4 ಟೈಮ್ಗೆ ಇಲ್ಲಿ ನಾ ಪವರ್ ವ್ಯಾಲ್ಯೂ ಹಾಕ್ಬಿಡ್ತೀನಿ ರೀ 1024 ಇದು ದಶಮಾನ ಪದ್ಧತಿ ಅಂತಾರದಕ್ಕೆ 1024 ಬೈಟ್ಸ್ ಇಕ್ವಲ್ ಟು 1 ಕಿಲೋಬೈಟ್ 1 ಕಿಲೋ ಅಂದರೆ ಏನು ರೀ 1000 ಇರಬೇಕು ಇಲ್ಲಿ 24 ರೂಪಾಯಿ ಜಾಸ್ತಿ ಇದೆ ಅಷ್ಟೇ ಓಕೆನಾ ಅದೇ 1 ಎಂ ಬಿ 1 ಮಿಲಿಯನ್ಗೆ ಸಮ 1 ಮಿಲಿಯನ್ ಅಂದರೆ 1000 2 ಟೈಮ್ಸ್ ಮಾಡಿದ್ರೆ 1 ಮಿಲಿಯನ್ ಅಂತ ಅದೇ ಥರನಾಗಿ 1 ಮಿಲಿಯನ್ 1 ಎಂ ಬಿಗೆ ಸಮ ಹಾಗಾದ್ರೆ ಎಂ ಬಿ ಅಂತ ಬಂದಾಗ ನಾವು ಕೂಡಿದನ್ನ 1024 2 ಟೈಮ್ಸ್ ಮಾಡ್ಬೇಕು ಇಲ್ಲಿ 1000 ಹೆಂಗೆ 2 ಸತಿ ಮಾಡಿದ್ವಲ್ಲ ಅದೇ ಥರ ಇಲ್ಲಿ 24 ರೂಪಾಯಿನ ಸ್ವಲ್ಪ ಜಾಸ್ತಿ ತೊಗೊಂಡು ಕೇಸ್ ಮಾಡಿರಿ ಅದೇ ಥರನಾಗಿ 1 ಜಿ ಬಿ 1 ಬಿಲಿಯನ್ಗೆ ಸಮ 1 ಬಿಲಿಯನ್ ಅಂದರೆ 1003 ಟೈಮ್ಸ್ ಮಾಡ್ಬೇಕಂತ ಹೇಳಿದೆ ಸೊ ಇಲ್ಲಿ 1003 ಟೈಮ್ಸ್ ಮಾಡೋ ಟೈಮಲ್ಲಿ ಈ ಒಂದು ಬಿಲಿಯನ್ನು 1 ಜಿ ಬಿಗೆ ಸಮ ಈ 1 ಜಿ ಬಿ ಅಂದರೆ ದಶಮಾನ ಪದ್ಧತಿ ನೋಡಿದ್ರೆ 3 ಟೈಮ್ಸ್ ಮಾಡಬೇಕು ಓಕೆನಾ ಸೊ ಹಾಗಾಗಿ 1024 ಬೈಟ್ಸ್ ಇಕ್ವಲ್ ಟು 1 ಜಿ ಬಿ ಸೊ 1 ಜಿ ಬಿ 1 ಬಿಲಿಯನ್ಗೆ ಸಮ ಓಕೆ
ಸೊ ಹಾಗಾದ್ರೆ ಇಲ್ಲಿ ತ್ರೀ ಟೈಮ್ಸ್ ಮಾಡಿದಾಗ ಇಲ್ಲಿ ಎಷ್ಟು ಮಾಡ್ಬೇಕ್ರಿ? ಫೋರ್ ಟೈಮ್ಸ್. 1024 ಪವರ್ 4 ಬೈಟ್ಸ್ ಯಾವುದಕ್ಕೆ ಸಮ? 1 TBಗೆ ಸಮ. 1 TB ಯಾವುದಕ್ಕೆ ಸಮ ರೀ? 1 ಟ್ರಿಲಿಯನ್ಗೆ ಸಮ. 1 ಟ್ರಿಲಿಯನ್ ಅಂದರೆ 1000 ಎಷ್ಟು ಮಾಡ್ಬೇಕ್ರಿ? 4 ಟೈಮ್ಸ್ ಮಾಡ್ಬೇಕು. ಸೊ ಹಾಗಾಗಿ ಇದು ಸ್ವಲ್ಪ ನಿಮ್ಗೆ ಗೊತ್ತಿಲ್ಲ, ಯಾಕಂತಕ್ರಿ ಇವತ್ತು ಆಲ್ಮೋಸ್ಟ್ ಭಾಳ ಜನ KB MB GB ಅಂತ ಬಂದಾಗ ಒಂದೇ ಫಾರ್ಮೆಟ್ ನೋಡ್ತಾರೆ. ಬಟ್ ಎಕ್ಸಾಮ್ ಅಂತ ಬಂದಾಗ ಇದರಲ್ಲಿ ಒಂದು ಕ್ವಶನ್ ಆಗಿತ್ತು, PSI 2018 ಕ್ವಶನ್, 1 GB ಎಂದರೆ ಆಪ್ಷನ್ ಎ 1024 ಬೈಟ್ಸ್, ಆಪ್ಷನ್ ಬಿ 1024 ಬಿಟ್ಸ್, ಆಪ್ಷನ್ ಸಿ 30 ತಟ್ ಅಂತ ಆನ್ಸರ್ ಬಂತ? ಯಾವ್ದು ಆನ್ಸರ್ ಕಮೆಂಟ್ಸ್ ಮಾಡ್ರಿ. ಆನ್ಸರ್ ಯಾವುದ್ರಿ? ಡಿ. ಭಾಳ ಜನಸಿ ಅಂತ ಅನ್ಕೊಂಬಿಟ್ಟಿರ್ತೀರಿ. ಓಕೆನಾ? ಇಲ್ಲೇ ಮುಂದಿದೆ ನಿಮ್ಮದು. ಇದನ್ನು ಯಾಕೆ ವಿವರಣೆ ಕೊಟ್ಟೆ, ಯಾಕೆ ಇದು ಹೇಳ್ಬೇಕಂದ್ರೆ ಇವತ್ತು ಸ್ವಲ್ಪ ಇದರಲ್ಲೇ ಕ್ವಶನ್ ಕೇಳ್ತಾನೆ. ಓಕೆನಾ? ಹಾಗಾದ್ರೆ ಇವತ್ತು ಒಂದು MP ಅಂತ ನೀವೆಲ್ಲ MP ಮೆಗಾ ಪಿಕ್ಸೆಲ್, ಮೆಗಾ ಅಂದರೆ 1 ಮಿಲಿಯನ್ಗೆ ಸಮ. ಸೊ ಇಲ್ಲಿ MB ಅಂತ, ಮೆಗಾ ಅಂದರೆ ಏನು ರೀ? 1,00,000. ಇವತ್ತು 1 MP ಕ್ಯಾಮ್ರಾ ಬಂದಾಗ ನೆನಪಿರಲಿ, ಭಾಳ ಜನಕ್ಕಿಂತಕ್ಕೂ ಡೌಟ್ ಇರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಪಿಕ್ಸೆಲ್ ಅಂದರೆ ತೋರಿಸ್ತು ನೋಡ್ರಿ. ಒಂದು ಚಿತ್ರದಲ್ಲಿ ನೀವೇನು ನೋಡ್ತಾರಲ್ರಿ, ಇದು ಇದಕ್ಕೆ ಪಿಕ್ಸೆಲ್ ಅಂತಾರೆ. ಇದೇನಿದು? ಪಿಕ್ಸೆಲ್. ಇದು ಇದು ಪಿಕ್ಸೆಲ್. ಓಕೆನಾ? ಸೊ ಈ ಎಲ್ಲ ಪಿಕ್ಸೆಲ್ಸ್ ಇದ್ರೆ ಒಂದು ಪಿಕ್ಚರ್. ಎಕ್ಸಾಂಪಲ್ ಕ್ವಶನ್ ಆಯಿತು, ಒಂದು ಚಿತ್ರದ ಅತ್ಯಂತ ಚಿಕ್ಕ ಘಟಕ ಯಾವುದು? ಯಾವುದ್ರಿ? ಪಿಕ್ಸೆಲ್. ಭಾಳಷ್ಟು ಎಕ್ಸಾಮಲ್ಲಿ ರಿಪೀಟೆಡ್ ಕ್ವಶನ್. ಒಂದು ಚಿತ್ರದ ಅತ್ಯಂತ ಚಿಕ್ಕ ಭಾಗ ಯಾವುದು? ಚಿಕ್ಕ ಘಟಕ, ಭಾಗ ಅಲ್ಲ, ಘಟಕ ಯಾವುದು? ಯಾವುದಪ್ಪ? ಪಿಕ್ಸೆಲ್. ಸೊ ಹಾಗಾದ್ರೆ ಇಲ್ಲಿ ಪಿಕ್ಸೆಲ್ ಅಂತ ಬಂದಾಗ ಸ್ವಲ್ಪ ಇಲ್ಲಿ ಕೇಳ್ರಿ, ಸೊ ಇಲ್ಲಿ ಒಂದು ಪಿಕ್ಸೆಲ್ ಅಂತ ಬಂದಾಗ ಏನ್ರಿ? ಒಂದು ಚಿತ್ರದ ಅತ್ಯಂತ ಚಿಕ್ಕ ಭಾಗ. ಇವತ್ತು 1 MP, 1 MP ಅಂದರೆ 1 MP. ಮೆಗಾ ಅಂದರೆ ಏನ್ರಿ? 1,00,000 ಅಂತೇಳಿ ನಾನು. ಮೆಗಾ ಅಂದರೆ ಏನು ರೀ? 1,00,000. ಕಿಲೋ ಅಂದರೆ 1,000, ಮೆಗಾ ಅಂದರೆ 1,00,000. ಇವತ್ತು ನನ್ನ ಹತ್ರ 1 MP ಕ್ಯಾಮ್ರದ ಅಂತ ಕೊಡ್ರಿ. ಈ ಥರ ಪಿಕ್ಸಲ್ಲು ಎಷ್ಟು ಕ್ಯಾಪ್ಚರ್ ಮಾಡ್ತಾರೆ? 1,00,000 ಪಿಕ್ಸಲ್ಸ ಕ್ಯಾಪ್ಚರ್ ಮಾಡ್ತಾ. 1 MP ಕ್ಯಾಮ್ರದ ಅಂತ ಕೊಡ್ರಿ. ನಿಮ್ಮ ಹತ್ರ ಈ ಥರ ಸಣ್ಣ ಪರ ಬಾಕ್ಸ್ ಬಾಕ್ಸ್ ಎಷ್ಟು ಕ್ಯಾಪ್ಚರ್ ಮಾಡ್ತಿದ್ರೆ ಅದಂದರೆ 1,00,000. 1 MP ಕ್ಯಾಮ್ರದಲ್ಲಿ ಎಷ್ಟು ಇರ್ತಾವೆ ರೀ? 1 MP ಕ್ಯಾಮ್ರಲ್ಲಿ 1,00,000 ಪಿಕ್ಸೆಲ್ಸ್ ಇರ್ತಾವ. ಅದೇ 10 MP ಕ್ಯಾಮ್ರಲ್ಲಿ ಎಷ್ಟು ಪಿಕ್ಸೆಲ್ ಇರ್ತಾವ್ರಿ? ಎಷ್ಟು ಇರ್ತಾವ್ರಿ? 1,00,000 ಅಂದಾಗ 1,00,000 ಇನ್ನೊಂದು 0 ಹಾಕಿದಾಗ ಎಷ್ಟು ರೀ? 1 ಕೋಟಿ ಆಗುತ್ತೆ. 1 ಕೋಟಿ ಪಿಕ್ಸೆಲ್ಸ್ ಇರ್ತಾವ. ಅದೇ 100 MP ಅಂದರೆ 10 ಕೋಟಿ. ಇನ್ನೊಂದು 0 ಜಾಸ್ತಿ ಮಾಡೋಕೆ 10 ಕೋಟಿ ಪಿಕ್ಸೆಲ್ಸ್ ಇರ್ತಾವ. ಇವತ್ತು ಭಾಳಷ್ಟು ಮೊಬೈಲಲ್ಲಿ 100 MP ಕ್ಯಾಮ್ರಾ ಅಂತದ್ರಿ. 100 MP ಕ್ಯಾಮ್ರಾ ಅಂದಾಗ 10 ಕೋಟಿ ಪಿಕ್ಸೆಲ್ನ ಕ್ಯಾಪ್ಚರ್ ಮಾಡ್ತೈತದ. ಅವಾಗ ನಿಮ್ಮ ಒಂದು ಫೋಟೋ ಭಾಳ ಕ್ಲಾರಿಟಿ ಇರ್ತದೆ. ಓಕೆನಾ? ಸೊ ಆಗ ಕೆಲವು ಸಣ್ಣ ಫೋನ್ ಇದ್ದಂತ ಕರೆ ಅಷ್ಟೊಂದೇನಪ್ಪ ಕ್ಲಾರಿಟಿ ಬರಲ್ಲ. ಯಾಕೆ ಬರಲ್ಲ ಅಂತ ಕರೆ? ಈ ಥರ ಪಿಕ್ಸೆಲ್ ಅದು ಕ್ಯಾಪ್ಚರ್ ಮಾಡ್ಕೊಳ್ಳಲ್ಲ, ಸ್ವಲ್ಪ ಕೆಪಾಸಿಟಿ ಕಡಿಮೆ ಇರುತ್ತೆ. ಚಿತ್ರ ಅತ್ಯಂತ ಚಿಕ್ಕವಾಗಿ ಏನ್ರಿ? ಪಿಕ್ಸೆಲ್ ನೆನ್ಪಿಟ್ಕೊಡು, ಇಂಪಾರ್ಟೆಂಟ್ ಅಂತ ಒಂದು ಕಡೆ ಬರೆದು ಬಿಟ್ರೆ ಎಕ್ಸಾಮಲ್ಲಿ ಕೇಳೋಣ. ಸೊ ಹಾಗಾಗಿ ಈ ಒಂದು ವರ್ಡ್ ಏನಿದಲ್ ನೋಡ್ರಿ, ಸೊ ಮಿಲಿಯನ್ ಅಂದಾಗ
मेगा बैट के सम मेगा अरे 10 लक्ष बैट अंतर अब अली 8 बिट्स वन बैट ईर बैट्स अदे एम पी अरे पिक्सल अदे तार मेगा हर्ट्ज अंतर मोबाइल मेगा हर्ट्ज गीगा हर्ट्ज अंतर इवत नहीं मोबाइल तोड़ी 3.1 गीगा हर्ट्ज अंतिर मन एग्जांपल इदु कूड क्वेश्चन आगे नेनपल्ली नीवेनु वस्तुगळन्नु तगोंतिरल्री आ वस्तुगळन्नु स्वल्प नीटागि अब्सर्व माड्रि निम्म मोबाइलल्लि प्रोसेसर अंत इरुत्ते तोर्स्तीनि निम्म मोबाइलल्लि एनु प्रोसेसर इदु कूड क्वेश्चन केळेन मोबाइल प्रोसेसर नीवु यारादरू मोबाइल तगोळ्ळंगिद्रे इला मोबाइल तक मोबाइल सर्च में तौड़ी एम आई 13 प्रो यार तक तौर चेन नोड़ मोबाइल अस्त दुड मोबाइल बंद याद मोबाइल बंत मोबाइल तक इधर डीटेल से बढ़ता पा ऐका नहीं मोबाइल तो आटा ये ना अब्जर्व मर बकन तेरता है जन ना मोबाइल तो ऑर्डर न तेरता है ला प्रोसेसर प्रोसेसर बेकितल रही सॉरी टाइम वेस्ट मड़ बेड़ इल्ली नोड़ प्रोसेसर इल्ली तोर्स्तु ना अंदु करेक्ट बर स्नैप मेल क्वेश्चन आगे अद्रगोस्क तोर्ता ನಿಮ್ಮ ಮೊಬೈಲ್ ತೋರೋ ಟೈಮ್ ಅಲ್ಲಿ ಈ ತರ ತೋರಿಸ್ತಾರೆ ಫೋಟೋ ಕ್ವಾಲಿಟಿ ಬಂದ ನೋಡ್ರಿ ನೀವು ಯಾರಾದರೂ ಲ್ಯಾಪ್ಟಾಪು ಇಲ್ಲ ಕಂಪ್ಯೂಟರು ಮೊಬೈಲ್ ತೋರೋ ಟೈಮ್ ಅಲ್ಲಿ ಈ ತರ ಪ್ರೊಸೆಸರ್ ಸ್ಪೀಡ್ ಅಂತ ಇರುತ್ತೆ ಓಕೆನಾ ಗಿಗಾಹರ್ಟ್ಸ್ ಅಂತ ಇದೆ ನೋಡಿ ಇವತ್ತೆಲ್ಲ ಏನಂದ್ರೆ ಆಕ್ಟಾ ಕೋರ್ 2.55 ಗಿಗಾಹರ್ಟ್ಸ್ ಅಂತ ಪ್ರತಿಯೊಬ್ಬರ ಮೊಬೈಲ್ ಅಲ್ಲಿ ಅಬೌಟ್ ಫೋನ್ ಹೋಗ್ರಿ ಸೆಟ್ಟಿಂಗ್ ಹೋಗ್ರಿ ಅಬೌಟ್ ಫೋನ್ ಹೋಗ್ರಿ ಅಬೌಟ್ ಫೋನ್ ಅಲ್ಲಿ ಪ್ರೊಸೆಸರ್ ಸ್ಪೀಡ್ ಅಂತ ಇರುತ್ತೆ ಓಕೆನಾ ಬಟ್ ವಿವೋ ಮೊಬೈಲಲ್ಲಿ ಕೆಲವು ಕಡೆ ಕಾಣಿಸಲ್ಲ ಬಟ್ ನೀವು ಇಂಟರ್ನೆಟ್ಗೆ ಹೋಗಿ ಚೆಕ್ ಮಾಡಿದ್ರೆ ಅದು ತೋರಿಸ್ತಾನೆ ಓಕೆನಾ ಸ್ವಲ್ಪ ಹುಡ್ಕಂಗೆ ಕೊಡಬೇಕಷ್ಟೇ ವಿವೋ ರಿಯಲ್ಮಿ ಓಪೋ ಕೆಲವು ಮೊಬೈಲಲ್ಲಿ ಬರ್ತಾವ ಕೆಲವು ಮೊಬೈಲ್ ಬರಲ್ಲ ಬಟ್ ಎಲ್ಲರ ಮೊಬೈಲಲ್ಲಿ ಏನಪ್ಪ ಪ್ರೊಸೆಸರ್ ಸ್ಪೀಡ್ ಅಂತ ಇರುತ್ತೆ ಓಕೆನಾ ಪ್ರೊಸೆಸರ್ ಸ್ಪೀಡ್ ಅಂತ ಇದ್ದಾಗ ನೆನಪಿರಲಿ ಎಕ್ಸಾಮಲ್ಲಿ ಮೊನ್ನೆ ಕ್ವೆಶ್ಚನ್ ಇದೆ ಪ್ರೊಸೆಸರ್ ಚಿಪ್ನ ವೇಗವನ್ನು ಯಾವುದರಲ್ಲಿ ಅಳೆಯುತ್ತಾರೆ ಅಂತ ಇದೆ RSI 2023 ಜನವರಿ ಮಂತ್ ಅಲ್ಲಿ ಎಕ್ಸಾಮ್ ಆಗಿತ್ತು ಅಲ್ಲಿ ಕ್ವೆಶ್ಚನ್ ಆಗಿತ್ತು ಓಕೆನಾ ಆಗ ಒಂದು ತಿಕ್ಕರೆ ನೀವು ಏನು ಮೊಬೈಲ್ ತಗೊಂತಿರಲ್ರಿ ಆ ಮೊಬೈಲ್ ಅಲ್ಲಿ ಕೆಲವೊಂದು ವರ್ಡ್ಸ್ ಇರ್ತಾರೆ ಆ ವರ್ಡ್ಸ್ ಅಬ್ಸರ್ವ್ ಮಾಡಿ ಔಟರ್ ಮೇಲೆ ಕೂಡ ಕ್ವೆಶ್ಚನ್ ಕೇಳಿದೆ
ಗಿಗಾಟ್ಸ್ ಅಂದ್ರೆ ಏನ್ರಿ ಬಿಲಿಯನ್ ನೂರು ಕೋಟಿ ಮೆಗಾಟ್ಸ್ ಅಂದ್ರೆ ಏನ್ರಿ ಹತ್ತು ಲಕ್ಷ ಕಿಲೋವಾಟ್ಸ್ ಅಂದ್ರೆ ಏನ್ರಿ ಸಾವಿರ ನಿಮ್ಮ ಒಂದು ಸೈನ್ಸ್ ಕ್ಲಾಸಲ್ಲಿ ಹರ್ಡ್ಸ್ ಅಂತ ಬರ್ತಾರೆ ಹರ್ಡ್ಸಲ್ಲಿ ಕಿಲೋವಾಟ್ಸ್ ಮೆಗಾಟ್ಸ್ ಗಿಗಾಟ್ಸ್ ಅಂತ ಬರುತ್ತೆ ಅದೇ ತರನಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಗಿಗಾಟ್ಸ್ ಅಂತ ಸ್ಪೀಡ್ ಇದೆ ಓಕೆನಾ ಸೊ ಹಾಗಾದರೆ ಕಾಂಪಿಟೇಟ್ ಎಕ್ಸಾಮ್ ಕ್ವಶನ್ ಆಗಿತ್ತು ಏನಾಗಿತ್ತು ಏನಾಯಿತು ನಮ್ಮನ್ನೇನು ಕೇಳ್ತಾರಂತ ಅಂತಿರ್ತದೆ ಸೊ ಇಲ್ಲಿ ಪ್ರೊಸೆಸರ್ ಚಿಪ್ಪಿನ ವೇಗವನ್ನು ಯಾವರಲ್ಲಿ ಅಳೆಯುತ್ತಾರೆ ಅಂತ ಕೇಳಿದೆ ಪ್ರೊಸೆಸರ್ ಚಿಪ್ಪಿನ ವೇಗವನ್ನು ಯಾವುದರಲ್ಲಿ ಅಳೆಯುತ್ತಾರೆ ಆಪ್ಷನ್ ಎ MBPS ಆಪ್ಷನ್ ಬಿ KBPS ಆಪ್ಷನ್ ಸಿ MHZ ಆಪ್ಷನ್ ಡಿ GBPS ಆನ್ಸರ್ ಮಾಡ್ರಿ ನೋಡೋಣ ತಟ್ಟಂತ ಇಡಿ ಇವತ್ತನ್ನ ನಿಮ್ಗೆ ಏನಪ್ಪ ಅಲ್ಲಿ ಸ್ವಲ್ಪ ಕ್ಲೂ ಕೊಟ್ಟಿನಿ ಪ್ರೊಸೆಸರ್ ಚಿಪ್ನ ವೇಗ ಯಾವ್ದ್ರಲ್ಲಿ ಇತ್ತು ಅಂತ ಹೇಳಿನಿ ಆದರೂ ಸ್ವಲ್ಪ ಆನ್ಸರ್ ಮಾಡ್ರಿ ತಟ್ ಅಂತ ನಿಮ್ಮ ಆನ್ಸರ್ ಕೇಳೋಕೆ ಕಮೆಂಟ್ ಮಾಡಿಬಿಟ್ರೆ ಹಾಗೆ ಸೊ ಹಾಗಾದ್ರೆ ಒಂದು ತಿಕ್ಕೋರಿ ಕಂಪ್ಯೂಟರ್ ಚಿಪ್ನ ಪ್ರೊಸೆಸರ್ ಚಿಪ್ನ ವೇಗವನ್ನು ಅಳೆಯೋದು ಹಡ್ಜ್ ಯಾವುದ್ರಲ್ಲಿ ಅಳಿತಾರೆ ರೀ ಹಡ್ಜ್ ಆ ಹಡ್ಜಲ್ಲಿ ಕಿಲೋವಾಟ್ಸ್ ಮೆಗಾಟ್ಸ್ ಗಿಗಾಟ್ಸ್ ಅಂತ ಇರುತ್ತೆ ಬಟ್ ಇವತ್ತು ನಿಮ್ಮ ಒಂದು ಏನಪ್ಪ ಅಂದರೆ ಕಂಪ್ಯೂಟರ್ ಲ್ಯಾಪ್ಟಾಪ್ಗಳಲ್ಲಿ ಸ್ಪೀಡ್ ಇರೋದು ಗಿಗಾಟ್ಸ್ ಬಟ್ ಅವ್ರು ಕೊಟ್ಟಿದ್ದೇನೆ ರೀ ಮೆಗಾಟ್ಸ್ ಸೊ ಹಾಗಾಗಿ ನೀವು ಸ್ವಲ್ಪ ನೀವು ಬಳಸುವಂಥ ವಸ್ತುಗಳನ್ನ ಬಗ್ಗೆ ಸ್ವಲ್ಪ ಗಮನ ನೀಟಾಗಿರಲಿ ಯಾಕಿಲ್ಲ ಅಂತ ಈ ಕಡೆ ಹಿಂದ್ಗಡೆ ಆಧಾರ್ ಕಾರ್ಡ್ನಲ್ಲಿರೋ ಸಂಖ್ಯೆಗಳು ಎಷ್ಟೊಂದು ಕೇಳಿ ನೆನಪಿರಲಿ ಅದೇ ಥರನಾಗಿ ಪಾನ್ ಕಾರ್ಡ್ ಇರೋ ನಂಬರ್ಗಳು ಎಷ್ಟೊಂದು ಕೇಳಿ ಆಧಾರ್ ಕಾರ್ಡಲ್ಲಿರೋದು 12 ಪಾನ್ ಕಾರ್ಡ್ ಇರೋದು 10 ನೆಕ್ಸ್ಟ್ ATM ಕಾರ್ಡಲ್ಲಿ ಎಷ್ಟು ನಂಬರ್ ಇರುತ್ತೆ ಅಂತ ಕೇಳಿ ಓಕೆನಾ ಅದ್ರಿಗೋಸ್ಕರ ಅಬ್ಸರ್ವ್ ಮಾಡ್ರಿ ನೀವು ಬಳಸುವಂಥ ವಸ್ತುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸ್ರಿ ಓಕೆನಾ ಸೊ ಹಾಗಾದ್ರೆ ಇಲ್ಲಿ ಆ್ಯಕ್ಚುಲಿ ಗಿಗಾಟ್ಸ್ ಕೇಳಬೇಕಾಗಿತ್ತು ಬಟ್ ಮೆಗಾಟ್ಸ್ ಕೇಳಿ ಹಡ್ಜ್ ಅಂತಿದ್ದಲ್ರಿ ಪ್ರೊಸೆಸರ್ ಚಿಪ್ನ ವೇಗಗಳು ಇದು ಹಡ್ಜ್ ಹಡ್ಜ್ ಅಂದರೆ ಕಿಲೋ ಇರ್ಬೋದು ಮೆಗಾ ಇರ್ಬೋದು ಗಿಗಾ ಇರ್ಬೋದು ಸೊ ಹಾಗಾಗಿ ಆನ್ಸರ್ ಏನಪ್ಪ ಅಂದರೆ ಏನ್ರಿ ಮೆಗಾಹರ್ಟ್ಸ್ ನೆಕ್ಸ್ಟ್ ಕೇಳ್ತಾನೆ ಗಿಗಾಹರ್ಟ್ಸ್ ಕೇಳ್ತಾನೆ ಇಲ್ಲ ಹಡ್ಜ್ ಕೇಳ್ತಾನೆ ಇಲ್ಲಾಂದರೆ ಕಿಲೋಹರ್ಟ್ಸ್ ಕೇಳ್ತಾನೆ ಸೊ ನಾಲ್ಕು ವರ್ಡ್ಸಲ್ಲಿ ಯಾವುದು ಬಂದರೂ ಕೂಡ ಸೇಮ್ ಹಡ್ಜ್ ಆದರೂ ಬರಲಿ ಕಿಲೋಹರ್ಟ್ಸ್ ಆದ್ರೂ ಬರಲಿ ಮೆಗಾಹರ್ಟ್ಸ್ ಆದ್ರೂ ಬರಲಿ ಗಿಗಾಹರ್ಟ್ಸ್ ಆದ್ರೂ ಬರಲಿ ನಾಲ್ಕರಲ್ಲಿ ಯಾವುದಾದ್ರು ಒಂದು ಬರ್ತೈತೆ ಈ ಸತಿ ಮೆಗಾಹರ್ಟ್ಸ್ ಬಂದೈತೆ ಅದಾದಮೇಲೆ ನೆಕ್ಸ್ಟು KBPS ಇದ್ರ ಬಗ್ಗೆ ಮೊನ್ನೆ ಸ್ಪೀಡ್ ಬಗ್ಗೆ ಕೂಡ ಕ್ವಶನ್ ಆಗಿತ್ತು ಏನಾಗಿತ್ತು ಗೊತ್ತಾ ಕ್ವಶನ್ನು MBPS ವಿಸ್ತರಿಸಿ ಬರೀರಿ MBPS ವಿಸ್ತರಿಸಿ ಬರೀರಿ ಮೊನ್ನೆ ಯಾವುದೋ ಒಂದು ಎಕ್ಸಾಮ್ ಆಯಿತು ಹೋದ ವರ್ಷ ಕೇಳಿದ್ದ ಕ್ವಶನ್ CTA ಎಕ್ಸಾಮಲ್ಲಿ ಏನಾಗಿರ್ಬೇಕು MBPS ವಿಸ್ತರಿಸಿ ಬರೀರಿ MBPS ವಿಸ್ತರಿಸಿ ಬರೀರಿ ನೋಡೋಣ ಏನು ಬರ್ತೀರಿ ನಿಮ್ಮ ಮೊಬೈಲಲ್ಲಿ ಒಂದೊಂದು ಟೈಮ್ ಈ ಥರ ಬರ್ತೈತೆ ಈ ಥರ ಬರ್ತೈತೆ ಆ ಥರ ಬಂದರೆ ಏನರ್ಥ ಆ ಥರ ಬಂದರೆ ಏನರ್ಥ ನೋಡ್ರಿ ಒಂದೊಂದು ವರ್ಡಲ್ಲಿ ಕೂಡ ಏನಪ್ಪ ಗೇಮ್ ಮಾಡ್ತಾನೆ ಇವೆಲ್ಲ ವಿಷಯಗಳು ನಾವು ಗೊತ್ತಿರ್ಬೇಕು ರೀ ಕಾಂಪಿಟೇಟ್ ಎಕ್ಸಾಮಲ್ಲಿ ಫಸ್ಟ್ ಕ್ವಶನ್ ಪೇಪರ್ ಬಿಡಿಸ್ಬೇಕು ಆಮೇಲೆ ಸಿಲೆಬಸ್ ಸ್ಟಾರ್ಟ್ ಆಗಿ ಮಾಡ್ಬೇಕು ಅದು ಡೈರೆಕ್ಟಾಗಿ ಯಾರೋ ಬುಕ್ ಬರ್ದಾರ ಆ ಬುಕ್ನ ಓದಿಕೇಸ್ ನಾ ಕಾಂಪಿಟೇಟ್ ಎಕ್ಸಾಮ್ ಪಾಸ್ ಆಗ್ತೀನಿ ಇಲ್ಲ ಆ ಬುಕ್ ಓದಿಕೇಸ್ ನಾ ಟೀಚ್ ಮಾಡ್ತಂದ್ರೆ ನಡೆಯಲ್ಲ ಯಾಕಂದಿಕ್ಕರಿ ಫಸ್ಟ್ ಕ್ವಶನ್ ಪೇಪರ್ ರೆಫರ್ ಮಾಡಿರಿ ಓಕೆನಾ ಮತ್ತು ಸಬ್ಜೆಕ್ಟ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಬೇಕಷ್ಟೇ ಯಾರು ಪರಿಪೂರ್ಣರಲ್ಲ ಬಟ್ ಸಬ್ಜೆಕ್ಟ್ನ ಅರ್ಥ ಮಾಡ್ಕೋಬೇಕು ಓಕೆನಾ ಸೊ ಹಾಗಾದರೆ ಇಲ್ಲಿ MBPS ಈ ಥರ ಇದ್ದರೆ ಮೆಗಾ ಬಿಟ್ಸ್ ಅನ್ಬೇಕು ಇದನ್ನು ಸ್ಮಾಲ್ ಲೆಟರ್ ಇದ್ದರೆ ಬಿಟ್ಸ್ ಪರ್ ಸೆಕೆಂಡ್ ಅದೇ ಕ್ಯಾಪಿಟಲ್ ಇದ್ದರೆ ಮೆಗಾ ಬೈಟ್ಸ್ ಪರ್ ಸೆಕೆಂಡ್ ಅರ್ಥ ಆಗ್ತದೇನಾ ಸೊ ಹಾಗಾಗಿ ಸ್ವಲ್ಪ ಇದೊಂದು ತಿಳ್ಕೊರಿ ಬಟ್ ಇದು ಇಂಟರ್ನೆಟ್ ಸ್ಪೀಡ್ ಇದು ಕಂಪ್ಯೂಟರ್ ಸ್ಪೀಡ್ ಅಲ್ಲ ಇದು ಇದೇನ್ರಿ ಇಂಟರ್ನೆಟ್ ಸ್ಪೀಡ್ ಡೇ ಟೈಮ್ ಬರೋದು KBPS ನೈಟ್ ಟೈಮ್ ಬರೋದು MBPS GBPSಲ್ಲಿ ಸತ್ತರೂ ಬರಲ್ಲ ಇವು ಪ್ರೆಸೆಂಟ್ ಇಂಡಿಯಾದಲ್ಲಿ GBPSಲ್ಲಿ ಬರೋದು ಭಾಳ ಕಡಿಮೆ ಓಕೆನಾ ಸೊ ಹಾಗಾದ್ರೆ ನಿಮ್ಗೆ ಒಂದು ಪ್ರಶ್ನೆ 5G ಇಂಡಿಯಾದಲ್ಲಿ ಬಂದೈತೆ ಭಾಳ ಜನ ಕೇಳ್ತಾ ಇದ್ದೀನಿ ಬಂದೈತೆ ಅಂತ ಭಾಳ ಜನ ಹೇಳ್ತಾರೆ 5G ಇಂಡಿಯಾದಲ್ಲಿ ಬಂದೈತೆ ಅಂತ ಓಕೆನಾ ಸೊ ಹಾಗಾದ್ರೆ ಆ ಟಾಪಿಕ್ ಬಂದ ನಾನು ಹೇಳ್ತಂತೆ ಬಂದೈತೋ ಇಲ್ಲ ಅಂತ ಸೊ ಕ್ಲಿಯರ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಸೊ ಮೆಮೊರಿ ಯೂನಿಟ್ ಅಂತ ಬಂದಾಗ ಇಷ್ಟೆಲ್ಲ ಓದಬೇಕು ನೀವು ಆವಾಗ ಮಾತ್ರ ಮಾರ್ಕ್ಸ್ ಗಳಿಸೋಕ್ಕೆ ಸಾಧ್ಯ ಹಾಗಾದ್ರೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೊಡ್ತೀನಿ ಅದು ನೀವೇ ಸಾಲ್ವ್ ಮಾಡ್ರಿ ಮೊನ್ನೆ ಒಂದು CTI HK ಕ್ವಶನ್ ಇದೆ ಗ್ರೂಪ್ C ಅದರಲ್ಲಿ ನಾ ಇವಾಗ ಏನು ಟಾಪಿಕ್ ಹೇಳಿನಲ್ರಿ
ಇದನ್ನ ಬೇಸಸ್ ಆಗಿ ಇಟ್ಕೊಂಡು ಕ್ವೆಶ್ಚನ್ ಕೇಳಿದ ಅದಕ್ಕೆ ಆನ್ಸರ್ಸ್ ಕಂಡಿಡ ನೋಡಿ ನಾನು ನಿಮಗೆ ಒಂದು ಚಾಲೆಂಜ್ ಕೊಡ್ತಾ ಇದೀನಿ ಏನಪ್ಪ ಅಂದ್ರೆ ಮೊನ್ನೆ ಒಂದು ಸಿಟಿ ಎಕ್ಸಾಮ್ ಐತ್ರಿ ಎಚ್ಕೆ ಆಯ್ತು ಅದಲ್ಲಿ ಇದರ ಬೇಸ್ ಇಟ್ಕೊಂಡೆ ಕ್ವೆಶ್ಚನ್ ಕೇಳಿದ ಅದಕ್ಕೋಸ್ಕರ ಆನ್ಸರ್ ಕೊಟ್ಟು ನೋಡೋಣ ಓಕೆನಾ ಇದೇ ತರ ಐತ್ರಿ ಸ್ವಲ್ಪ ಇದರಲ್ಲ ಗೇಮ್ ಆಡೇನ ಅದಕ್ಕೋಸ್ಕರ ಅದು ನೀವೇ ಸಾಲ್ವ್ ಮಾಡ್ರಿ ಎಲ್ಲ ನಾನೇ ಮಾಡ್ಕೊಂಡು ಕೊಟ್ರೆ ನೀವೇನು ಮಾಡ್ತೀರಿ ಅದಕ್ಕೋಸ್ಕರ ಸರ್ಚ್ ಮಾಡ್ರಿ ಕ್ವೆಶ್ಚನ್ ಏನಂತ ಬಹಳ ಜನ ತಪ್ಪದ್ಯಾರ ಬಹಳ ಜನ ಅದನ್ನ ಹೇಳಿದ್ರೆ ತಪ್ಪಂತ ತಪ್ಪ ಯಾಕೆ ಹೇಳಿದ್ರೆ 1024 1024 MB ಟೂ ಟೈಮ್ಸ್ ಬಂದೈತಂತ ಅದಕ್ಕೋಸ್ಕರ ತಪ್ಪಂತ ಅದು ತಪ್ಪಲ್ಲ ಕರೆಕ್ಟ್ ಐತೆ ಬಟ್ ನೋಡೋ ದೃಶ್ಯ ಸರಿಯಾಗಿಲ್ಲ ಸೊ ಹಾಗಾದರೆ ಈಗ ಮುಂದಿನದಾಗಿ ನಾವೇನಪ್ಪಾರೆ ಟೈಪ್ಸ್ ಆಫ್ ಮೆಮೊರಿ ಇದನ್ನು ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಂತೀರಿ ಸ್ವಲ್ಪ ಏನು ಮಾಡಿರಿ ಸ್ಕ್ರೀನ್ಶಾಟ್ ತೊಗೊಂಬಿಡ್ರಿ ನೀವು ಬರೀ ಸ್ವಲ್ಪ ಇದನ್ನು ಹಿಂದ ಮುಂದಾಗಿದ್ದಲ್ಲ ಅದ್ರಿಗೋಸ್ಕರ ಏನು ಮಾಡಿರಿ ಸ್ಕ್ರೀನ್ಶಾಟ್ ತೊಗೊಂಬಿಡ್ರಿ ಒಂದು ಕಡೆಯಿಂದ 05 times 1 3 times 05 times 1 3 8 bits equal to 1 byte ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ರಿ ಇದಾದಮೇಲೆ ಇದೊಂದು ಸ್ವಲ್ಪ ತೊಳ್ರಿ 0 ಅಂದರೆ ಆಫು 1 ಅಂದರೆ ಆನ್ ಆಮೇಲೆ ಸ್ವಲ್ಪ ಬಿಲಿಯನ್ನು ಮಿಲಿಯನ್ನು ಅದನ್ನು ಸ್ವಲ್ಪ ಏನು ಮಾಡಿರಿ ಸ್ಕ್ರೀನ್ಶಾಟ್ ತೊಗೊಂಬಿಡ್ರಿ ನಿಮ್ಗೆ ಸ್ವಲ್ಪ ಗೊತ್ತಾಗುತ್ತಾ ಅದಾದಮೇಲೆ ನೆಕ್ಸ್ಟ್ ಇದನ್ನು ಸ್ವಲ್ಪ ತೊಗೊಂಬಿಡ್ರಿ ಸ್ಕ್ರೀನ್ಶಾಟ್ 1024 ಯಾಕೆ ಬರ್ತಂತ ಗೊತ್ತಾಗತ್ತೆ ರೀ ನೀವು ಸ್ಕ್ರೀನ್ಶಾಟ್ ತೊಗೊಂಬಿಟ್ರಿ ಸಾಕು ಇದೊಂದು ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಂಬಿಡ್ರಿ ಅದಾದಮೇಲೆ ಇದೊಂದು ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಳ್ರಿ ಅದಾದಮೇಲೆ ಸ್ವಲ್ಪ ಇದೊಂದು ಸ್ವಲ್ಪ ಝೂಮ್ ಮಾಡ್ತೀನಿ ಇದನ್ನು ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ರಿ ಇದು ಸೊಲ್ಯೂಷನ್ನು ಅದು ಕ್ವೆಶನ್ನು ನಿಮ್ಮ ಮೊಬೈಲ್ ಕ್ಯಾಮ್ರಾ ಅದ್ರ ಬಗ್ಗೆ ಸ್ವಲ್ಪ ತೊಗೊಳ್ರಿ ಓಕೆನಾ ಮೆಮೊರಿ ಯೂನಿಟ್ ಅಂತ ಬಂದಾಗ ಈ ಥರ ಓದ್ಬೇಕು ನೀವು ಓಕೆನಾ ಜಸ್ಟ್ KB MB GB 5 ನಿಮಿಷ ಇಡ್ಕೆ ಜೈ ಎಂದು ಅಂತಾರೆ ಎಲ್ಲರೂ ಭಾಳ ಜನ ಅದ್ರಿಗೋಸ್ಕರ ಜೈ ಎಂದು ಅಂತ ಓದ್ತಾನೆ ಕೊಡ್ರಿ ಇಷ್ಟೆಲ್ಲ ವಿಷಯಗಳು ಇರ್ತಾರೆ ಓಕೆನಾ ಒಂದು ವಿಷಯ ಅಂತ ಬಂದಾಗ ನೀವು 360 ಡಿಗ್ರಿ ಆ್ಯಂಗಲಲ್ಲಿ ಓದಬೇಕಂತ ಬಂದಾಗ ಈ ಥರ ಸ್ಟಡಿ ಮಾಡ್ರಿ ಪ್ರತಿಯೊಂದು ಟಾಪಿಕ್ ಕುರಿತು ಇದೇ ಥರನಾಗಿ ಸ್ಟಡಿ ಮಾಡಬೇಕು ಇಲ್ಲೆಲ್ಲ ಕೇಳೋದು ಯಾವತ್ತು ಕಾಂಪಿಟೇಟಿವ್ ಫೀಲ್ಡಲ್ಲಿ ಕ್ವಶನ್ ಯಾವತ್ತೂ ಡೆಪ್ತ್ ಆಗಿಲ್ಲರಿ ಹಾಗಿರೋದು ಏನಪ್ಪ ಆಜು ಬಾಜು GK ಕೇಳೋಣ ಹೆಂಗಪ್ಪ ಅಂದರೆ ಚಂದ್ರ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ಕೇಳಿದ ಎರಡನೇ ವ್ಯಕ್ತಿ ಕೇಳಿದ IPL ಟೀಮ್ IPL ಅಂತ ಬಂದಾಗ ರೀ ಇವಾಗ ಬರ್ತೈತೆ ರೀ ಫಸ್ಟು ಯಾವ ಟೀಮ್ ಗೆತ್ತು ಫಸ್ಟ್ ಎಲ್ಲಿ ನಡೀತು ಯಾವ ಸ್ಟೇಡಿಯಮ್ ಅಂತ ಕೇಳ್ತದೆ ಇವಾಗ ಹೆಚ್ ರನ್ ಯಾರು ಹೊಡೆದ್ರು ಹೆಚ್ಚು ವಿಕೆಟ್ ಯಾರು ಪಡೆದ್ರು ಆರೆಂಜ್ ಕ್ಯಾಪ್ ಯಾರು ಬಂತು ಅವ್ರಿಗೇನು ಪ್ರಶ್ನೆ ಇದನ್ನೇ ಆಜುಬಾಜು GK ಸ್ವಲ್ಪ ಜಾಸ್ತಿ ಮಾಡ್ತಾವೆ ಏನು ಅದ್ರಿಗೋಸ್ಕರ ನೀವುಗಳು ಅಷ್ಟೇ ಕಾಂಪಿಟೇಟಿವ್ ಫೀಲ್ಡಲ್ಲಿ ಯಾವತ್ತೂ ಡೆಪ್ತು ಓದೋ ಕೊಡ್ರಿ ಆಜುಬಾಜು GK ಚೆನ್ನಾಗಿ ಓದ್ರಿ ಓಕೆನಾ ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಉದುರಿ ಸುದ್ದಿ ಕೇಳಲ್ಲ ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಣ ಇಲ್ಲಿ ತನಕ ಏನಪ್ಪ ಅಂದರೆ ಕಂಪ್ಯೂಟರ್ ಮೆಮೊರಿ GB MB KB ಇವುಗಳ ಬಗ್ಗೆ ನಾವೇನು ಮಾಡಿದ್ರಿ ಅಧ್ಯಯನ ಮಾಡಿದ್ವಿ ಸೊ ಹಾಗಾದ್ರೆ ಈಗ ಏನಪ್ಪ ಅಂದರೆ ಟೈಪ್ಸ್ ಆಫ್ ಮೆಮೊರಿ ಅಂದರೆ ಮೆಮೊರಿಯ ವಿಧಗಳು ಮೆಮೊರಿಯ ವಿಧಗಳು ಅಂತ ಬಂದಾಗ ಭಾಳಷ್ಟು ಎಕ್ಸಾಮಲ್ಲಿ ರ್ಯಾಮ್ ರೋಮ್ CD ಪೆನ್ ಡ್ರೈವ್ ಇವುಗಳ ಬಗ್ಗೆನೇ ಕೇಳೋಣ ಕ್ವಶನ್ ಸೊ ಹಾಗಾಗಿ ನೀವು ಏನಪ್ಪ ಅಂದರೆ ಇವ್ರ ಬಗ್ಗೆ ಸ್ವಲ್ಪ ಏನಪ್ಪ ಗಮನದಲ್ಲಿ ಇಟ್ಕೊಳ್ರಿ ಇದ್ರ ಮೇಲೆ ಮಿನಿಮಮ್ ಒಂದು ಕ್ವಶನ್ ಫಿಕ್ಸ್ ಇರ್ತೀನಿ ರ್ಯಾಮ್ ರೋಮ್ CD ಪೆನ್ ಡ್ರೈವ್ ಭಾಳಷ್ಟು ಎಕ್ಸಾಮಲ್ಲಿ ಕೊಟ್ರಿ ಬಟ್ ಮೊನ್ನೆ ಒಂದು ಕಡೆ ಕ್ವಶನ್ ಆಗಿತ್ತು ಏನು ಕ್ವಶನ್ ಆಯಿತು SDAದಲ್ಲಿ ಕ್ವಶನ್ ಆಯಿತು ಇವುಗಳಲ್ಲಿ ಯಾವುದು ಪ್ರೈಮರಿ ಮೆಮೊರಿ ಆಗಿದೆ ಅಂತ ಕೇಳಿದ ರ್ಯಾಮ್ ರೋಮ್ CD ಮತ್ತೇನಪ್ಪ ಪ್ಯಾನ್ ಡ್ರೈವ್ ಸೊ ಇವುಗಳಲ್ಲಿ ಯಾವುದು ಪ್ರೈಮರಿ ಮೆಮೊರಿ ಆಗಿದೆ ಆನ್ಸರ್ ನೋಡ್ರಿ ಇವುಗಳಲ್ಲಿ ಯಾವುದು ಪ್ರೈಮರಿ ಮೆಮೊರಿ ಆಗಿದೆ ಅಂತ ಕೇಳಿದ್ದ ಓಕೆನಾ ಸೊ ಅವರ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಕ್ವಶನ್ ತಪ್ಪಾಗಿದೆ ಓಕೆನಾ ಯಾಕಪ್ಪ ಅಂದರೆ ಇವೆರಡೂ ಪ್ರೈಮರಿ ಅದೇಂಗ ನಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ಇವಾಗ ಕೇಳ್ರಿ ಟೈಪ್ಸ್ ಆಫ್ ಮೆಮೊರಿ ಅಂತ ಬಂದಾಗ ಒಂದು ಪ್ರೈಮರಿ ಇನ್ನೊಂದು ಸೆಕೆಂಡ್ರಿ ಅಂತಿದೆ ಸೊ ಒಂದೇನ್ರಿ ಪ್ರೈಮರಿ ಮೆಮೊರಿ ಇನ್ನೊಂದು ಸೆಕೆಂಡ್ರಿ ಮೆಮೊರಿ ಪ್ರೈಮರಿ ಮೆಮೊರಿಗೆ ಮತ್ತೊಂದು ಹೆಸರು ಮೇನ್ ಮೆಮೊರಿ ಅಂತ ಕರೀತಾರೆ ಮೇನ್ ಮೆಮೊರಿ ಇದು ಎಕ್ಸ್ಟರ್ನಲ್ ಮೆಮೊರಿ
ಓಕೆನಾ? ಮತ್ತು ಇದಕ್ಕೆ ಮೇನ್ ಅನ್ನೋದಕ್ಕಿಂತ ಇನ್ನೊಂದು ಓಡ್ಕೋತಾರೆ ರೀ, ಇಂಟರ್ನಲ್ ಮೆಮೊರಿ ಅಂತ ಕರಿಬಾರ್ದು. ಯಾಕಂದ್ರೆ ಗೊತ್ತಾ, ಇಂಟರ್ನಲ್ ಮೆಮೊರಿ ಅಂತ ಬಂದಾಗ ಪೆನ್ ಡ್ರೈವ್ದಲ್ಲಿ ಚಿಪ್ ಇದೆ, ಅದು ಕೂಡ ಇಂಟರ್ನಲ್ ಇದೆ. ಸೊ ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಇಂಟರ್ನಲ್ ಮೆಮೊರಿ ಅಲ್ಲ, ಇದು ಎಕ್ಸ್ಟರ್ನಲ್ ಮೆಮೊರಿ. ಓಕೆನಾ? ನೀವು ಎಕ್ಸ್ಟ್ರಾ ಎಲ್ಲ ಕಡೆ ಯೂಸ್ ಮಾಡ್ಬೋದು, ಬಟ್ ಕೆಲವೊಂದು ಪೆನ್ ಡ್ರೈವ್ದಲ್ಲಿ ಇನ್ಬಿಲ್ಟ್ ಇರುತ್ತೆ. ಸೊ ಹಾಗಾಗಿ ಇವತ್ತು ಮಾರುಕಟ್ಟೆಯಲ್ಲಿ ಭಾಳ ವಿಚಿತ್ರವಾಗಿ ಬಿಡ್ತಾವೆ, ಅದ್ರಿಗೋಸ್ಕರ ಇದ್ರ ಕೂಡ ಎಕ್ಸ್ಟ್ರಲ್ ಅಂತ ಕರೆಯಲ್ಲ. ಬಟ್ ಕೇಳ್ತಾ ಇರ್ತಾರೆ ಕೆಲವು ಜನ, ತಪ್ಪಾಗಿ ಹೇಳ್ತಾ ಇರ್ತಾರೆ. ಅದ್ರಿಗೋಸ್ಕರ ಸ್ವಲ್ಪ ಅಬ್ಸರ್ವ್ ಮಾಡಿರಿ, ಎಕ್ಸ್ಟ್ರಲ್ ಇಂಟರ್ನಲ್ ಅನ್ಬಾರ್ದು. ಒಂದು ಪ್ರೈಮರಿ ಮೆಮೊರಿ ಅಂತ ಕರಿ, ಸೆಕೆಂಡ್ರಿ ಮೆಮೊರಿ ಅಂತ ಕರಿ, ಇನ್ನೊಂದು ಇದಕ್ಕೆ ಮೇನ್ ಮೆಮೊರಿ ಅಂತ ಅಷ್ಟೇ ಕೊಡಿ. ಯಾಕಂದ್ರೆ ಕರಿ ಹಿಂದ್ಗಡೆ ಎಕ್ಸ್ಟ್ರಲ್ ಇಂಟರ್ನಲ್ ಅಂತ ಹೇಳೋಕ್ಕೊಂದು ಇತ್ತು, ಬಟ್ ಇವತ್ತಿನ ಕಾಲದಲ್ಲಿ ಸೊಸೈಟಲ್ಲಿ ಇಂಟರ್ನಲ್ ಯಾವ ಎಕ್ಸ್ಟ್ರಲ್ ಅಂತ ಗೊತ್ತಾಗ್ತಿಲ್ಲ. ಸೊ ಇಂಟರ್ನಲ್ ಅಂದ ತಕ್ಷಣ ಏನ್ರಿ, ಒಳಗೆ ಇನ್ಬಿಲ್ಟ್ ಇರುತ್ತೆ, ಎಕ್ಸ್ಟ್ರಲ್ ಅಂದರೆ ನಿಮ್ಗೆ ಹೊರಗಡೆ ಸಿಗ್ತೈತೆ. ಸೊ ಹಾಗಾಗಿ ಇವತ್ತು ನಿಮ್ಮೊಂದು ಪೆನ್ ಡ್ರೈವ್ದಲ್ಲಿ ಏನಪ್ಪ, ಚಿಪ್ ಇರುತ್ತೆ, ಮೆಮೊರಿ ಕಾರ್ಡ್ ಇದೆ, ಅದು ಇಂಟರ್ನಲ್ ಇದೆ. ಓಕೆನಾ? ಸೊ ಅದೇ ಥರ ಹಾರ್ಡ್ ಡಿಸ್ಕಲ್ಲಿ ಡಿಸ್ಕ್ ಇರುತ್ತೆ, ಅದರಲ್ಲಿ ಇಂಟರ್ನಲ್ ಇದೆ. ಸೊ ಹಾಗಾಗಿ ಇಂಟರ್ನಲ್ ಎಕ್ಸ್ಟ್ರಲ್ ಅಂತ ಅನ್ಕೋಕೂಡ್ದು. ಸೊ ಹಾಗಾಗಿ ಎಲ್ಲ ಡಿವೈಸಲ್ಲಿ ಇಂಟರ್ನಲ್ ಬರ್ತಾ ಇದ್ದಾವೆ, ಎಕ್ಸ್ಟ್ರಲ್ ಬರ್ತಾ ಇದ್ದಾವೆ. ಓಕೆನಾ? ಸೊ ಅದ್ರಿಗೋಸ್ಕರ ರ್ಯಾಮ್ ಅಂತ ಬಂದಾಗ ಕೂಡ ಅದು ಎಕ್ಸ್ಟ್ರಲ್ ಕೂಡ ಬರ್ತೈತ್ರಿ. ಓಕೆನಾ? ಎಕ್ಸ್ಟ್ರಲ್ ತಗೊಂಡು ಕೇಸಿ ಕನೆಕ್ಟ್ ಮಾಡ್ಬೋದು ಇವತ್ತು. ಸೊ ಅದಕ್ಕೆ ಸಪ್ರೇಟಾಗಿ ಇನ್ನೊಂದು ಸಿಗ್ತದೆ, ತಂದು ಕೂಡ ಕನೆಕ್ಟ್ ಮಾಡ್ಬೋದು. ಸೊ ಅದ್ರಿಗೋಸ್ಕರ ಇಂಟರ್ನಲ್ ಎಕ್ಸ್ಟ್ರಾ ಅಂತ ಮರ್ತು ಬಿಡ್ರಿ, ಆ ಥರ ಕೇಳಲ್ಲ. ಸೊ ಕೇಳಿದ್ರೆ ಮೇನ್ ಮೆಂಬರ್ ಅಂದಾಗ ಪ್ರೈಮರಿ, ಇದು ಸೆಕೆಂಡ್ರಿ ಮೆಂಬರ್ ಅಷ್ಟೇ ಇದೆ. ಯಾಕಂದ್ರೆ ಭಾಳಷ್ಟು ಜನ ಹೆಂಗೆಂಗೋ ಹೇಳ್ತಿರ್ತಾರೆ, ಹಂಗೆಲ್ಲ ತಿಳ್ಕೊಕೊಡ್ರಿ. ಯಾಕಂದಿಕ್ಕರಿ ಇವಳು ಮೆಮೊರಿ ಇವತ್ತು ಸೊಸೈಟಿಲಿ ಹೆಂಗೆ ಸಿಗ್ತಾವೆ ಅದನ್ನು ಸ್ವಲ್ಪ ತಿಳ್ಕೊಂಡಿರ್ಬೇಕು. ಯಾರೋ ಹೇಳ್ಯಾರ ಏನೋ ಹೇಳ್ತಾರೆ ಅಂತ ಕೇಳೋಕೊಡ್ರಿ. ಯಾಕಂದ್ರೆ ಭಾಳಷ್ಟು ಜನ ತಪ್ಪು ಹೇಳ್ತಾ ಇದ್ದಾರೆ. ನಾನು ನೋಡಿದೆ ಇಂಟರ್ನಲ್ ಅಂತಾರ ಎಕ್ಸ್ಟರ್ನಲ್ ಅಂತಾರ, ಇಲ್ಲ ಎರಡು ಬೋತ್ ಇದ್ದಾವೆ. ಸೊ ಹೆಂಗಿದಾವ ಅಂತ ನೋಡ್ತಾ ಹೋಗಿದ್ರೆ, ಫಸ್ಟ್ ಒಂದು ಪ್ರೈಮರಿ ಮೆಮೊರಿ ಅಂತ ಬರ್ತಾರೆ. ಪ್ರೈಮರಿ ಮೆಮೊರಿ ಅಂತ ಬಂದಾಗ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಮಾತ್ರ ಶೇಖರಣೆ ಮಾಡಲು ಬಳಸುವಂತಹ ಮೆಮೊರಿ ಯಾವುದು? ಕಂಪ್ಯೂಟರ್ ಸಂಬಂಧಪಟ್ಟ ಮಾಹಿತಿಯನ್ನು ಮಾತ್ರ ಶೇಖರಣೆ ಮಾಡಲು ಬಳಸುವಂತಹ ಮೆಮೊರಿ ಯಾವುದು? ಯಾವುದಪ್ಪ ಅಂದರೆ ಅದೇ ಪ್ರೈಮರಿ ಮೆಮೊರಿ, ಅದೇ ಮೇನ್ ಮೆಮೊರಿ. ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಪರ್ಸ್ನಲ್ ಡೇಟಾ, ಪರ್ಸ್ನಲ್ ವೀಡಿಯೋಸ್ ಸೇವ್ ಮಾಡೋಕ್ಕೆ ಬರಲ್ಲ, ಓನ್ಲಿ ಕಂಪ್ಯೂಟರ್ ಡೇಟಾ ಅಷ್ಟೇ ಇರುತ್ತೆ. ಓಕೆನಾ? ಸೊ ಹಾಗಾದರೆ ಕಂಪ್ಯೂಟರ್ ಡೇಟಾ ಅದು ಹೆಂಗಿರುತ್ತೆ ಅಂತ ಬಂದಾಗ, ಇದರಲ್ಲಿ ಎರಡು ಟೈಪ್ಸ್ ಇದಾವೆ. ಒಂದು ರ್ಯಾಮ್, ಇನ್ನೊಂದು ರೂಮ್. ಒಂದು ರ್ಯಾಮ್ ಅಂತಿದೆ, ಇನ್ನೊಂದು ರೂಮ್ ಅಂತಿದೆ. ಸೊ ಇದೇನ್ರಿ ಕಂಪ್ಯೂಟರ್ ಡೇಟಾ ಬಿಟ್ಟು ಬಳಕಿದ್ದು ಯಾವ ಡೇಟಾ ಸ್ಟೋರ್ ಮಾಡಲ್ಲ. ಸೊ ಹಾಗಾದ್ರೆ ಇಲ್ಲಿ ರ್ಯಾಮ್ ಅಂತ ಬಂದಾಗ ಫುಲ್ ಫಾರ್ಮ್ ನೋಡ್ರಿ, ಭಾಳಷ್ಟು ಎಕ್ಸಾಂಪಲ್ ಫುಲ್ ಫಾರ್ಮ್ ಕೇಳಿದ. ರ್ಯಾಮ್ ಅಂದಾಗ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರೂಮ್ ಅಂದಾಗ ಏನ್ರಿ ರೀಡ್ ಓನ್ಲಿ ಮೆಮೊರಿ. ಕ್ಲಿಯರಾ? ಸೊ ಹಾಗಾದ್ರೆ ಇಲ್ಲಿ ರ್ಯಾಮ್ ಅಂದಾಗ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರೂಮ್ ಅಂದಾಗ ರೀಡ್ ಓನ್ಲಿ ಮೆಮೊರಿ. ಸೊ ಹಾಗಾದರೆ ರ್ಯಾಮ್ ಅಂದಾಗ ರೂಮ್ಗಿರೋ ಡಿಫ್ರೆನ್ಸ್ ಏನು ಅಂತ ನೋಡ್ತಾ ಹೋದರೆ, ಇಲ್ಲಿ ರ್ಯಾಮ್ ರೂಮ್ ಅಂತ ಬರ್ತೈತ್ರಿ. ಸೊ ನಿಮ್ಮ ಒಂದು ಮೊಬೈಲಲ್ಲಿ ಸೊ ರ್ಯಾಮ್ ಎಷ್ಟಿದೆ ರೀ? ರ್ಯಾಮ್ ಅಂತ ಬಂದಾಗ ಎಲ್ಲರ ಮೆಮೊರಿ ಹೆಂಗಿರುತ್ತೆ? ಒಂದು ಎರಡು ಮೂರು ನಾಲ್ಕು ಆರು ಎಂಟು ಹನ್ನೆರಡು ಈ ಥರ ಇರುತ್ತೆ. ಇವತ್ತು ಇದಕ್ಕೆ ಎಕ್ಸ್ಟ್ರಾ ರ್ಯಾಮ್ ಅಂತ ಬಂದೈತೆ ರೀ, ಒಂದು ಮೂರು ಐದು ಏಳು ಒಂಬತ್ತು ಅಂತ ಬಂದೈತೆ. ಇವತ್ತು ನನ್ನ ಒಂದು ಮೊಬೈಲಲ್ಲಿ 12+7 GB ಇದೆ ರ್ಯಾಮ್. ಓಕೆನಾ? ಸ್ವಲ್ಪ ಮಾರ್ಕೆಟಲ್ಲಿ ನಿಮ್ಮನ್ನ ಅಟ್ರಾಕ್ಷನ್ ಮಾಡೋದಕ್ಕೋಸ್ಕರ ಏನಪ್ಪ ಇದು ಎಕ್ಸ್ಟ್ರಾ ಮೆಮೊರಿ ಇರುತ್ತೆ. ಓಕೆನಾ? ಅದು ಕೂಡ ರ್ಯಾಮೇ. ಓಕೆನಾ? ಸೊ ನೀನು ಹೇಳ್ದಲ್ರಿ, ಸೊ ಒಂದು ಮೆಮೊರಿ ಅಂತ ಬಂದಾಗ 64 ಇತ್ತು ಅಂತೀವಿ ಕೊಡ್ರಿ, ಇದ್ರಲ್ಲಿ ಡೈರೆಕ್ಟಾಗಿ 64 ಹಾಕಲ್ಲ, 32+32 ಇಲ್ಲ 32+16+16+ ಈ ಥರ, ಇಲ್ಲಾಂದರೆ 16 times ಮಾಡ್ತಾರೆ 16+16+16+16+. ಓಕೆನಾ? ಈ ಥರ ಕೊಡ್ತಾರೆ. ಅದೇ ಥರ ಇಲ್ಲಿ ಕೂಡ ಸ್ಟಾ ಮಾಡ್ತಾರೆ. ಸೊ ಅದ್ರಿಗೋಸ್ಕರ ಈ ಥರ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಮಾಡ್ತಾರೆ. ಸೊ ಅದ್ರಿಗೋಸ್ಕರ ಇಲ್ಲಿ 3 GB ತಂದಿಕೊ ರೀ, 2+1 ಎಷ್ಟು ರೀ 3, ಅದೇ 5 ತಂದಿಕೊ ರೀ 3 5 ಎಷ್ಟು ರೀ, ಇಲ್ಲಿ 2 2 ಮಾಡಿ ಎರಡು ಸತಿ ಮಾಡಿ ಕೇಸಿ ಒಂದು ಇದಾಗ್ತಾರೆ. ಓಕೆನಾ? ಸೊ ಹಾಗಾಗಿ ಮೆಮೊರಿ ಅಂತ ಬಂದಾಗ ರೀ, ಸೊ ನಿಮ್ಗೆ ಏನು ನೀನೇ ತೋರಿಸ್ತಲ್ಲ ರೀ, 1 2 4 8 16 32 64 128 256 512 ಮತ್ತು 1024 ಇದೇ ಫಾರ್ಮೆಟಲ್ಲಿ ಏನಪ್ಪ ಮರ್ಜ್ ಮಾಡಿ ನಿಮಗೆ ಕೊಡ್ತಾರೆ ರ್ಯಾಮ್ ರೋಮ್ ಅಂತ. ಓಕೆನಾ? ಸೊ ಅದ್ರಿಗೋಸ್ಕರ ತಯಾರು ಮಾಡಿದ್ದನ್ನು ಭಾಳ ಕಷ್ಟ ರೀ. ಕ್ಲಿಯರಾ? ಹಾಗಾದರೆ ಇವತ್ತು ರ್ಯಾಮ್ ಅಂತ ಓಕೆ ಇಷ್ಟು ನೋಡಿರಿ, ರೂಮ್ ಎಷ್ಟಿರ್ತಾರೆ? ರೂಮ್ ಎಷ್ಟಿರುತ್ತೆ ಅಂದರೆ ಇಲ್ಲೇನು ಬರೋದು ನೋಡಿರಿ, ಅದೇ ರೂಮ್ ನಿಮ್ಗೆ ಇದೇ ಫಾರ್ಮೆಟಲ್ಲಿ ಬರ್ತಾ ರೂಮ್ ನಿಮಗೆ.
ಓಕೆನಾ. ಸೊ ರ್ಯಾಮ್ ಇಷ್ಟು ರೋಮ್ ಇಷ್ಟು ಅಂತ ಗೊತ್ತಾನ. ಸೊ ಹಾಗಾದ್ರೆ ರೋಮ್ ಅಂದರೆ ಏನೈತೆ ಸ್ವಲ್ಪ ಓದ್ರಿ. ರೀಡ್ ಓನ್ಲಿ ಮೆಮೊರಿ ಅಂದರೆ ಏನರ್ಥ? ಕೇವಲ ಓದಬೇಕಷ್ಟೇ, ನೀನು ಫೋಟೋಸ್ ಹಾಕ್ತಿ ವೀಡಿಯೋಸ್ ಹಾಕ್ತಿ, ಅದು ಹೆಂಗೆ ರೀಡ್ ಓನ್ಲಿ ಮೆಮೊರಿ ಆಗುತ್ತೆ? ಒಂದ್ಸತ್ರ ಯೋಚನೆ ಮಾಡಿರಿ ಯಾರಾದರೂ. ಸೊ ಎಲ್ಲ ಕಡೆ ಅಪ್ಪಾರ ರ್ಯಾಮ್ ರೋಮ್ ಅಂತ ನೋಡಿರ್ತೀರಿ. ನಮ್ಮ ದೇಶದಲ್ಲಿ ಭಾಳಷ್ಟು ಜನಕ್ಕೆ ರ್ಯಾಮ್ ರೋಮ್ ಅಂತ ಅಷ್ಟೇ ಹೆಸರು ಗೊತ್ತೈತೆ. ಬಟ್ ಅದಂದ್ರೆ ಏನು, ಅದು ಹೆಂಗೆ ಕೆಲಸ ಮಾಡ್ತಾ ಅಂತ ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ ಅಂದರೆ ಸ್ವಲ್ಪ ಜನಕ್ಕೆ ಗೊತ್ತೈತೆ, ಆಲ್ಮೋಸ್ಟ್ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಇವತ್ತು ಸೊಸೈಟಿಯಲ್ಲಿ ಮಾರ್ಕೆಟಲ್ಲಿ 20% ಗೊತ್ತೈತೆ, 80% ಗೊತ್ತಿಲ್ಲ. ಸೊ ಹಾಗಾಗಿ ಇವತ್ತು ಜನ ಮಾರ್ಕೆಟಲ್ಲಿ ಜನರನ್ನ ವರ್ಡ್ಸ್ ಏನು ಗೊತ್ತಿದವ ಅದಕ್ಕೆ ಮೀನಿಂಗ್ ಗೊತ್ತಿಲ್ಲ ಗೊತ್ತಿಲ್ಲ, ವರ್ಡ್ ಗೊತ್ತಿರ ಸಾಕು, ಅದನ್ನೇ ಏನಪ್ಪಾರೆ ಮಾರ್ಕೆಟ್ ಮಾಡ್ಕೊತಾ ಇದ್ದಾರೆ. ಅದ್ರಿಗೋಸ್ಕರ ಅಲ್ಲಿ ಮಾಡುವಂಥ ಮಾರ್ಕೆಟ್ ಭಾಳ ಫೇಕ್ ಇದೆ. ಯಾಕೆ ಫೇಕ್ ಇದೆ ಅಂತ ಕೊರಿ. ಸೊ ಇಲ್ಲಿ ರ್ಯಾಮ್ ಓಕೆ, ರೋಮ್ ಅಂತ ಬಂದಾಗ ರೀಡ್ ಓನ್ಲಿ ಮೆಮೊರಿ. ರೀಡ್ ಓನ್ಲಿ ಮೆಮೊರಿ ಅಂತ ಬಂದಾಗ ಕೇವಲ ಓದಬೇಕಷ್ಟೇ ನೀನು, ಓಕೆನಾ. ಇವತ್ತು ವಿಮಲ್ ಎಲಚ್ಚಿ ಅಂತ ಬರ್ತಾರೆ, ಅಡ್ವರ್ಟೈಸ್ಮೆಂಟ್ ತೋರಿಸ್ರಿ ವಿಮಲ್ ಎಲಚ್ಚಿ, ಬಟ್ ಇಲ್ಲಿ ಮಾರಾಟ ಮಾಡೋದೇನ್ರಿ ನಿಮ್ಗೆ ಗೊತ್ತೈತೆ ವಿಷಯ. ಅದೇ ಥರ ಐ ಬಿ ಅಂತ ಬರ್ತಾರೆ, ಇಂಪ್ಯೂರಿ ಬ್ಲೂ. ಸೊ ಅಲ್ಲಿ ಸಿ ಡಿ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಹೇಳ್ತಾನೆ, ಆ ಒಂದು ಸ್ಟೇಟ್ಮೆಂಟ್ ಫಾಸ್ಟಾಗಿ ಓಡಿಸ್ಬಿಡ್ತಾನೆ. ಬಟ್ ಏನಪ್ಪಲ್ಲಿ ಮಾರುಕಟ್ಟೆಲಿ ಮಾರಾಟ ಮಾಡೋದದ್ದು ಏನಂತ ನಿಮ್ಗೆ ಗೊತ್ತೈತೆ. ಸೊ ಅದ್ರಗೋಸ್ಕರ ಮಾರ್ಕೆಟ್ ಅಂತ ಬಂದಾಗ ಸ್ವಲ್ಪ ಫೇಕ್ ಮಾಡ್ತಾ ಅದ್ರಗೋಸ್ಕರ ಅಟ್ರಾಕ್ಷನ್ ಹಾಕ್ಕೊಬಿಡ್ರಿ, ಓಕೆನಾ. ಸೊ ಹಾಗಾದ್ರೆ ಇಲ್ಲಿ ರ್ಯಾಮ್ ರೋಮ್ ಅಂತ ಬಂದಾಗ ನಿಮ್ಮ ಒಂದು ಮೊಬೈಲಲ್ಲಿ 64 GB ರೋಮ್ ಅಂತ ಕೊಟ್ಟಿರ್ತಾನೆ ರೀ. ಸೊ ಅದು ಹೆಂಗಿರ್ತದೆ ಅಂದ್ರೆ ಇಲ್ಲಿ ಕೂಡ ತೋರಿಸ್ಬಿಡ್ತು ನೋಡ್ರಿ, ನೋಡಿರ್ತಾರೆ ಇನ್ನೊಂದು ಸ್ವಲ್ಪ ನೋಡ್ರಿ. ನೋಡಿ ಆನ್ ಇದೆ, ಸ್ಮಾರ್ಟ್ ಫೋನ್ ಅಂಡರ್ 10,000. ಐಫೋನ್ ನೋಡ್ತೀರಿ, ಐಫೋನ್ ಬೇಡ ಬಿಡ್ರಿ. ಲಾವಾ ಅಗ್ನಿ ರಿಯಲ್ಮಿ ಇಲ್ಲಿ ಕೊಟ್ಟ ನೋಡ್ರಿ, 128 GB. ರ್ಯಾಮ್ 8 GB. ರೋಮ್ ಎಲ್ಲಿದೆಪ್ಪ? ಇವತ್ತು ಸ್ವಲ್ಪ ಅಪ್ಡೇಟ್ ಆಗಿದೆ, ಸರ್ಚ್ ಮಾಡೋಣ ಸಿಗುತ್ತಾನೆ, ಎಲ್ಲಿಗೆ ಹೋಗಲ್ಲ. 8 GB ರ್ಯಾಮ್ ಬೇಕಾ? 256 ರೋಮ್ ಅಂತ ನೋಡೋಣ. ಹಾಂ ಇಲ್ಲಿದೆ ನೋಡ್ರಿ, ಹೈಟೆಲ್ ಅಂತ 256 ರೋಮ್ ಅಂತ ಕೊಟ್ಟ ನೋಡ್ರಿ ಇಲ್ಲಿ ರೋಮ್. ರ್ಯಾಮ್ ವೇರ್ ಇಸ್ ದ ರ್ಯಾಮ್? ಇಲ್ಲಿ 256 12 GB ರ್ಯಾಮ್ ಅಂತ, 256 ರೋಮ್ ಅಂತ ನಿಮ್ಮೊಂದು ಮೊಬೈಲ್ ಬಾಕ್ಸಲ್ಲಿ ಹಿಂಗೆ ಕೊಟ್ಟಿರ್ತ ನೋಡ್ರಿ ರ್ಯಾಮ್ ರೋಮ್ ಅಂತ, ಓಕೆನಾ. ಸೊ ರ್ಯಾಮ್ ಅಂದಾಗ ರ್ಯಾಂಡಮ್ ಆಕ್ಸಸ್ ಮೆಮೊರಿ ಓಕೆ, ಅದೇನೆಲ್ಲ ನಾನು ತಿಳಿಸ್ಕೊಡ್ತೀನಿ. ರೋಮ್ ಅಂದಾಗ ಹೆಸರು ಏನು ಕೊಡ್ತೈತ್ರಿ? ರೀಡ್ ಓನ್ಲಿ ಮೆಮೊರಿ. ಬಟ್ ಇಲ್ಲಿ ಕೊಟ್ಟಿದ್ದೇನೆ ರೀ 256 ರೋಮ್ ಅಂತ ಕೊಟ್ಟಣ. ಸೊ ಅದ್ರಗೋಸ್ಕರ ಇಲ್ಲಿ ರ್ಯಾಮ್ ಅಂತ ಅಂದಾಗ ಈ ಥರ ಇರ್ತಾರೆ. ರೋಮ್ ಅಂತ ಬಂದಾಗ ರೀ ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿರಿ, ನಿಮಗೆ ಇದರಲ್ಲೊಂದು 12 GB ಯಾವುದೇ ಕಾರಣಕ್ಕೂ ನೀವು ಯೂಸ್ ಮಾಡೋಕ್ಕೆ ಬರಲ್ಲ. ಅದೇ ರೋಮ್ ಏನು ಯೂಸ್ ಮಾಡೋಕ್ಕೆ ಬರಲ್ಲ ಅಂತ ಕೊರಿ, ನಿಮ್ಮ ಒಂದು ಮೊಬೈಲಲ್ಲಿ ಆ್ಯಂಡ್ರಾಯ್ಡ್ ಅಂತ ಇರ್ತಾರೆ. ಅಬ್ಸರ್ವ್ ಮಾಡಿರಿ, ಮೊಬೈಲಲ್ಲಿ ಏನು ರೀ ಆ್ಯಂಡ್ರಾಯ್ಡ್ ಅಂತ ಇರುತ್ತೆ. ಆ ಆ್ಯಂಡ್ರಾಯ್ಡ್ ಇದ್ದಾಗ ಯಾವುದೇ ಕಾರಣಕ್ಕೂ ಆ ಒಂದು ಆ್ಯಂಡ್ರಾಯ್ಡು ನಿಮ್ಮ ಸೆಟ್ಟಿಂಗಲ್ಲಿ ಇರ್ತಾರೆ, ಯಾವುದೇ ಕಾರಣಕ್ಕೂ ಡಿಲೀಟ್ ಆಗಲ್ಲ, ಎಡಿಟ್ ಆಗಲ್ಲ, ಮತ್ತು ನೀವು ಯಾವುದೇ ಕಾರಣಕ್ಕೆ ಏನಪ್ಪ ಅಂದ್ರೆ ಅಲ್ಲಿರುವಂಥ ಡಾಟಾನ ಡಿಲೀಟ್ ಮಾಡೋಕೆ ಬರಲ್ಲ, ಎಡಿಟ್ ಮಾಡೋಕೆ ಬರಲ್ಲ, ಚೇಂಜ್ ಮಾಡೋಕೆ ಬರಲ್ಲ. ಅದು ರೋಮ್ ರೀಡ್ ಓನ್ಲಿ ಮೆಮೊರಿ. ಅಲ್ಲಿ ಕೇವಲ ನೋಡಬೇಕಷ್ಟೇ, ರೀಡ್ ಮಾಡಬೇಕಷ್ಟೇ, ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡೋ ಆಪ್ಷನ್ ಕೊಡ್ತಾನೆ. ನಿಮ್ಮ ಒಂದು ಮೊಬೈಲಲ್ಲಿ ಇರುತ್ತೆ ನೋಡ್ರಿ, ಸ್ವಲ್ಪ ಏನು ಮಾಡಿರಿ ಅಬೌಟ್ ಫೋನ್ ಚೆಕ್ ಮಾಡಿರಿ, ಅಬೌಟ್ ಫೋನ್ದಲ್ಲಿ ಆ್ಯಂಡ್ರಾಯ್ಡ್ ಅಂತ ಹೋಗ್ರಿ, ಅಲ್ಲಿ ಆ್ಯಂಡ್ರಾಯ್ಡ್ ಅಂತ ಇರುತ್ತೆ. ಆ ಒಂದು ಆ್ಯಂಡ್ರಾಯ್ಡ್ನ ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡೋಕ್ಕಾಗಲಿ ಅನ್ಇನ್ಸ್ಟಾಲ್ ಮಾಡೋಕೆ ಬರಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರು ಮೊಬೈಲಲ್ಲಿ 64 GB ಅಂತ ಇದ್ದಾಗ ಮೆಮೊರಿ, ಇದರಲ್ಲಿ 12 GB ಮಾತ್ರ ರೋಮ್, ಉಳಿದ 52 GB ಮಾತ್ರ ಏನು ರೀ ಸೆಕೆಂಡ್ರಿ ಮೆಮೊರಿ. ಅರ್ಥ ಆಗ್ತಾ? ಅದೇ ಥರ 128 ಇತ್ತಂತಿಕ್ಕೋರಿ,
128 16 GB ಸ್ವಲ್ಪ ಆಂಡ್ರಾಯ್ಡ್ ಅಪ್ಡೇಟ್ ಕೊಟ್ಟಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರ್ತಾರೆ ಸೋ ಇದರಲ್ಲಿ 16 GB ಮಾತ್ರ ಏನ್ರಿ ರೋಮ್ ಉಳಿದಂತಹ 112 GB ಏನ್ರಿ ಅದೇನ್ರಿ ಸೆಕೆಂಡ್ರಿ ಮೆಮೊರಿ ಅರ್ಥ ಮಾಡ್ಕೊಳ್ರಿ ಅದೇ ತರನಾಗಿ ಈ ಒಂದು ಸಿಸ್ಟಮ್ ನಾನು ಪೆಂಡ್ರೋ ಕನೆಕ್ಟ್ ಮಾಡೇನ್ರಿ ಪೆಂಡ್ರೋ ಕನೆಕ್ಟ್ ಮಾಡಿದಾಗ ಪೆಂಡ್ರೈವ್ ಸ್ಟೋರೇಜ್ ಇಲ್ಲಿ ಇಲ್ಲಿಗೆ ಎಷ್ಟು ತೋರಿಸ್ತದೆ ನೋಡ್ರಿ ಆ ಪೆಂಡ್ರೈವ್ ಇರೋದು 64 ಜಿ ಬಿ ಇದೆ ಪೆಂಡ್ರೈವ್ ಸ್ಯಾಂಡ್ ಡಿಸ್ಕ್ ಅಂತಿದೆ ಬಟ್ ಇಲ್ಲಿ ತೋರಿಸೋದೇನಪ್ಪ ಅಂದರೆ ಆಪ್ಷನ್ ಪ್ರಾಪರ್ಟೀಸ್ ಸೊ ನೋಡ್ರಿ ಯೂಸ್ ಮಾಡಿದ್ದು 21 ಜಿ ಬಿ ಫ್ರೀ ಇರೋದು 35 ಜಿ ಬಿ ಕೆಪಾಸಿಟಿ ಎಷ್ಟೈತೆ ರೀ 57.2 ಜಿ ಬಿ ಇದೆ ನೋಡ್ರಿ ನಿಮ್ಮೆಲ್ಲರದ ಪೆನ್ ಡ್ರೈವ್ ಇರುತ್ತೆ ಬೇಕಾದ್ರೆ ಪೆನ್ ಡ್ರೈವ್ ಚೆಕ್ ಮಾಡಿರಿ 64 ಜಿ ಬಿ ಪೆನ್ ಡ್ರೈವ್ ತಂದಿಕೋರಿ ನೀವು ಇಷ್ಟೇ ಯೂಸ್ ಮಾಡಬೇಕಷ್ಟೇ ಉಳಿಕಿದ್ದು ಯೂಸ್ ಮಾಡೋಕೆ ಬರಲ್ಲ ಅದೇ ನೀವು 32 ಜಿ ಬಿ ಪೆನ್ ಡ್ರೈವ್ ತಂದಿಕ್ಕರಿ 28 ಜಿ ಬಿ ಮಾತ್ರ ಯೂಸ್ ಮಾಡ್ತೀರಿ ಎಕ್ಸ್ಟ್ರಾ ಯೂಸ್ ಮಾಡೋಕೆ ಬರಲ್ಲ ಯಾಕಪ್ಪ ಅಂದರೆ ಅದು ರೂಮ್ ರೂಮ್ ಅಂದಾಗ ಆ ಒಂದು ಸಾಫ್ಟ್ವೇರ್ ಹೆಂಗೆ ಕೆಲಸ ಮಾಡಬೇಕು ಏನು ಕೆಲಸ ಮಾಡಬೇಕು ಹಿಂದಿನ ಕ್ಲಾಸ್ ಇದೆಲ್ರಿ ಸೊ ಪಾರ್ಟ್ 1 ನಿಮಗೆ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳಿದೆ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಬಂದಾಗ ಅರ್ಥ ಮಾಡ್ಕೊಳ್ರಿ ಒಂದೇ ಸಾಫ್ಟ್ವೇರ್ ಎಲ್ಲ ಸಾಫ್ಟ್ವೇರ್ ಕಂಟ್ರೋಲ್ ಮಾಡ್ತಾ ಇದ್ರೆ ಸಿಸ್ಟಮ್ ಸಾಫ್ಟ್ವೇರ್ ಆ್ಯಂಡ್ರಾಯ್ಡ್ ಅಂತಿರುತ್ತೆ ಆ ಒಂದು ಆ್ಯಂಡ್ರಾಯ್ಡ್ ಸ್ಟೋರ್ ಆಗೋದು ಏನಪ್ಪ ಅಂದರೆ ರೂಮಲ್ಲಿ ಓಕೆನಾ ಅದ್ರಿಗೋಸ್ಕರ ಪ್ರತಿಯೊಂದು ಪೆಂಡ್ರೈವಲ್ಲಿ ಕೂಡ ಅಷ್ಟೇ ಈ ಒಂದು ಪೆಂಡ್ರೈವ್ ಎದಕ್ಕೆ ಸಪೋರ್ಟ್ ಮಾಡುತ್ತೆ OS ಸಪೋರ್ಟ್ ಮಾಡ್ತೋ ಇಲ್ಲ ಚೆಕ್ ಮಾಡೋಕ್ಕೋಸ್ಕರ ಅಂತ ಅದರಲ್ಲಿ ರೂಮ್ ಸ್ಟೋರ್ ಆಗಿರುತ್ತೆ ಆ ರೂಮ್ ಹೆಂಗಿರುತ್ತೆ ಅಂತ ಕೋರಿ ಇಲ್ಲೇ ಪೆಂಡ್ರೈವ್ ಅಂತ ಹೊಡೆದು ತೋರಿಸಿ ನೋಡ್ರಿ ಯಾಕಂತ ಕರಿ ಇವೆಲ್ಲ ಮೊನ್ನೆ ಕ್ವಶನ್ ಕೇಳೇನ್ರಿ ಇವೆಲ್ಲ ನಾ ಇವಾಗ ಏನು ನಿಮ್ಗೆ ಹೇಳ್ತೇನೆ ನೋಡ್ರಿ ಅವೆಲ್ಲ ಎಕ್ಸಾಂಪಲ್ ಕ್ವಶನ್ ಆಗಿದಾವ ಪೆಂಡ್ರೈವ್ದಲ್ಲಿ ಡಿವೈಸ್ ಡ್ರೈವರ್ ಅಂತ ಇರುತ್ತೆ ರೀ ಅರವತ್ನಾಲ್ಕು ಜಿ ಬಿ ಪೆಂಡ್ರೈವ್ ಅಂತ ಇರುತ್ತೆ ರೀ ಓಕೆನಾ ಸೊ ಈ ಪೆಂಡ್ರೈವ್ದಲ್ಲಿ ಕೆಳಗಡೆ ಇದು ಯಾವುದೋ ಸಪೋರ್ಟ್ ಮಾಡುತ್ತೆ ಯಾವುದೋ ಸಪೋರ್ಟ್ ಮಾಡಲ್ಲ ಇಲ್ಲಿ ಕೆಳಗೆ ಸ್ವಲ್ಪ ಕೊಟ್ಟಿರ್ತಾನೆ ರೀ ಇಲ್ಲಿ ಕೊಟ್ಟ ನೋಡ್ರಿ ಇದು ಯಾವ ಸಪೋರ್ಟ್ ಮಾಡ್ತಾರೆ ದಿಸ್ ಪೆನ್ ಡ್ರೈವ್ ಕಂಪ್ಯಾಟಿಬಲ್ ಆಪರೇಟಿಂಗ್ ಸಿಸ್ಟಮ್ ಸಚ್ ಆಸ್ ವಿಂಡೋಸ್ 2000 XP ವಿಸ್ತಾ ವಿಂಡೋಸ್ 7 8-10 ಮ್ಯಾಕ್ ಎಷ್ಟು ಸಪೋರ್ಟ್ ಮಾಡುತ್ತೆ ಇಷ್ಟು ಸಪೋರ್ಟ್ ಮಾಡೋದಿಕ್ಕರೆ ಅದಕ್ಕೆ ಸಪೋರ್ಟ್ ಮಾಡುವಂಥ ಸಾಫ್ಟ್ವೇರ್ದಲ್ಲಿ ಸ್ಟೋರ್ ಮಾಡಿರ್ತಾರೆ ಅದ್ರಿಗೋಸ್ಕರ ಅಷ್ಟು ಜಿ ಬಿ ಏನಪ್ಪ ಕಟ್ ಆಗಿರುತ್ತೆ ಮೊನ್ನೆ ಕೇಳಿದ ಕ್ವಶನ್ ಸೊ OS ಸೇವ್ ಆಗುತ್ತಪ್ಪ ಅಂದರೆ ರೂಮಲ್ಲಿ ಸೇವ್ ಆಗುತ್ತೆ ಇದು ಕೂಡ ಕ್ವಶನ್ ಕೇಳೋಣ ಸೊ ಹಾಗಾಗಿ ಒಂದು ವಿಷಯ ನೀವು ಸ್ವಲ್ಪ ಆಳವಾಗಿ ಹೋಗ್ಬೇಕ್ರಿ ಓಕೆನಾ ಸೊ ಹಾಗಾಗಿ ನಾನು ಕೂಡ ಇಲ್ಲಿ ಏನಪ್ಪ ನಿಮಗೆ ಈ ಕ್ಲಾಸ್ ಹೇಳೋ ಟೈಮ್ ಕೂಡ ಫುಲ್ ಡೆಪ್ತ್ ಇರ್ತಾ ಇಲ್ಲ ನೆನಪಿರಲಿ ಶಾರ್ಟ್ ಆಗಿರ್ತಾ ಇದ್ದೀನಿ ಏನೇನು ಇಂಪಾರ್ಟೆಂಟ್ ಅದಷ್ಟು ಇರ್ತಾ ಇದ್ದೀನಿ ಅದ್ರಿಗೋಸ್ಕರ ಹೆಚ್ಚಿನ ಕ್ಲಾಸ್ ನಿಮ್ಗೆ ಏನಾದ್ರು ಬೇಕಂದ್ರೆ ಆಫ್ಲೈನ್ ಇದೇ MG ಏನಾದ್ರು ಸಂಪರ್ಕ ಕೊಡ್ರಿ ಸೊ ಹಾಗಾದರೆ ಸೊ ಏನಪ್ಪ ಅಂದರೆ ನಿಮ್ಮ ಒಂದು ಪೆಂಡ್ರೈವ್ ಆಗಿರಲಿ ಮೊಬೈಲ್ ಆಗಲಿ ಕಂಪ್ಯೂಟರಲ್ಲಿ ಅದರಲ್ಲಿ ಸ್ವಲ್ಪ ಪ್ರಮಾಣ ಏನಪ್ಪ ರೂಮಾಗಿ ಕನ್ವರ್ಟ್ ಆಗುತ್ತೆ ರೀ ಓಕೆನಾ ಸೊ ಹಾಗಾಗಿ ಇದಕ್ಕೆ ಸಪ್ರೇಟಾಗಿ ಏನಿರ್ತಾರೆ ರೀ ಮೆಮೊರಿ ಇರುತ್ತೆ ಬಟ್ ಇಲ್ಲಿ ಒಂದು ಮೆಮೊರಿ ಇರುತ್ತೆ ಅದರಲ್ಲಿ ಸ್ವಲ್ಪ ಭಾಗ ಏನ್ರಿ ರೂಮಾಗಿ ಕನ್ವರ್ಟ್ ಆಗುತ್ತೆ ಅರ್ಥಾಗುತ್ತೆ ಅದಕ್ಕೋಸ್ಕರ ಇಂಟ್ರಲ್ ಎಕ್ಸ್ಟ್ರಾ ಅಂತ ಇವತ್ತು ಮೈಂಡ್ ಸೆಟ್ ಇಟ್ಕೊಡ್ರಿ ಯಾಕೆ ಇಂಟ್ರಲ್ಪ ಅಂದರೆ ಇದು ಎಕ್ಸ್ಟ್ರಲ್ಲಿ ಕೂಡ ಸಿಗ್ತದೆ ನಿಮಗೆ ಓಕೆನಾ ಸೊ ಹಾಗಾಗಿ ಸ್ವಲ್ಪ ಪ್ರಾಣ ಏನಪ್ಪ ಅಂದರೆ ರೂಮಾಗಿ ಕನ್ವರ್ಟ್ ಆಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರ ಮೊಬೈಲಲ್ಲಿ ರೂಮ್ ಅನ್ನೋದು ಇರುತ್ತೆ ಓಕೆ ಗೊತ್ತಾಯಿತು ಹಾಗಾದ್ರೆ ರ್ಯಾಮ್ ಅಂದರೆ ಏನು ಅದೇನು ಕೆಲಸ ಮಾಡುತ್ತೆ ಅಂತ ಬಂದಾಗ ರ್ಯಾಮ್ ಅಂದರೆ ಏನು ಅದೇನು ಕೆಲಸ ಮಾಡುತ್ತೆ ಅಂತ ಬಂದಾಗ ಸೊ ಇಲ್ಲಿ ರ್ಯಾಮ್ ಅಂತ ಬಂದಾಗ ರ್ಯಾಂಡಮ್ ಆ್ಯಕ್ಸಸ್ ಮೆಮೊರಿ ರ್ಯಾಮ್ ಅಂದಾಗ ಏನ್ರಿ ರ್ಯಾಂಡಮ್ ಆ್ಯಕ್ಸಸ್ ಮೆಮೊರಿ ಸೊ ರ್ಯಾಂಡಮ್ ಆ್ಯಕ್ಸಸ್ ಮೆಮೊರಿ ಅಂತ ಬಂದಾಗ ಎಲ್ಲರ ಮೊಬೈಲಲ್ಲಿ ಏನಪ್ಪ ರ್ಯಾಮ್ ಅಂತ ಇರ್ತಾರೆ ರ್ಯಾಮ್ ಎದಕ್ಕೆ ಬಳಸ್ತೀರಿ ಸೊ ಯಾವುದಕ್ಕೆ ಬಳಸ್ತಾರೆ ಅಂತ ಬಂದಾಗ ನನ್ನ ಹತ್ರ ಕೂಡ ಮೊಬೈಲ್ ಇದೆ ರೀ ಇದ್ರ ಕೂಡ ರ್ಯಾಮ್ ಇರುತ್ತೆ ಸೊ ಹಾಗಾದರೆ ನೀವು ಯಾರ ಜೊತೆ ಚಾಟ್ ಮಾಡ್ತಾಯಿರ್ತೀರಿ ಚಾಟ್ ಮಾಡೋ ಟೈಮಲ್ಲಿ ಏನು ಮಾಡ್ತಾರೆ ಗೊತ್ತಾ ಯಾರಾದರೂ ನಿಮ್ಮ ಹತ್ರ ಬಂದಂತ ಕೊಡ್ರಿ ಸಿಂಪಲ್ಲಾಗಿ ಏನು ಮಾಡ್ತಾರೆ ಗೊತ್ತ್ರಿ ಈ ಒಂದು ಮೊಬೈಲಲ್ಲಿ ಚಾಟ್ ಮಾಡೋ ಟೈಮಲ್ಲಿ ಜಸ್ಟ್ ಹಿಂಗೆ ಅಂದ್ಬಿಡ್ತೀರಿ ಹೋಗ್ಬಿಡ್ತೈತೆ ಆಮೇಲೆ ಏನು ಮಾಡ್ತಾರೆ ಅವ್ರು ಹೋದ ತಕ್ಷಣ ಹಿಂಗಂದ್ರೆ ಇಲ್ಲಿ ಬಿಟ್ಟರೆ ಅಲ್ಲಿಗೆ ಬರ್ತೈತೆ ಅದೇ ಥರನಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಏನು ಮಾಡ್ತಾರೆ ನೀವು ಸಿಂಪಲ್ಲಾಗಿ
ಏನೋ ವಿಡಿಯೋಸ್ ನೋಡ್ತಾ ಇರ್ತಾರೆ, ಅಂಥ ಟೈಮ್ ಯಾರೋ ಬರ್ತಾರೆ ಹಿಂಗೆ ಅಂದ್ಬಿಡ್ತಾರೆ, ನೀವೇನೋ ಮಾಡ್ತಾ ಇರ್ತಾರೆ ಯಾರೋ ಹೋಗ್ತಾರೆ ಬಂದರೆ ಹಿಂಗೆ ಅಂದ್ಬಿಡ್ತಾರೆ. ಓಕೆನಾ? ಸೊ ಅದೇ ಇಲ್ಲಿ ಕೆಳಗೆ ಕ್ಲಿಯರ್ ಅಂತ ಬರುತ್ತೆ, ಹಿಂಗೆ ಕ್ಲಿಯರ್ ಮಾಡಿಬಿಡ್ರಿ, ಎಲ್ಲ ಹೋಗ್ತಾವೆ. ಆಮೇಲೆ ಏನು ಮಾಡ್ತಾರೆ, ಯಾವಾಗ ಬಿಟ್ಟಿರ್ ಆಮೇಲೆ ಏನು ಮಾಡ್ತಾರೆ, ಒಂದು ಏನೋ ಸಾಫ್ಟ್ವೇರ್ ಓಪನ್ ಮಾಡ್ಬೇಕಾದ್ರೆ ನೀವು ಎಲ್ಲಿ ಬಿಟ್ಟಿರ್ತೀರಿ ಅಲ್ಲಿಂದ ಬರಲ್ಲ, ಹೊಸ್ದಾಗ ಓಪನ್ ಆಗುತ್ತೆ. ಅದೇ ಥರ ನನ್ನ ಒಂದು ಕಂಪ್ಯೂಟ್ರಲ್ಲಿ ಕೂಡ ಅಷ್ಟೇ ರೀ. ಸೊ ಯಾವ್ದಾನ ಎಲ್ಲೆಲ್ಲಿ ಬಿಟ್ಟಿರಿ ಅಂತ ಇದೆಲ್ಲ ಸ್ಟೋರ್ ಆಗಿತ್ತಿಲ್ಲ. ಓಕೆನಾ? ಅದೇ ನಾನು ಏನು ಸ್ವಲ್ಪ ಹಿಂಗೆ ಕ್ಲಿಯರ್ ಮಾಡಿದೆ ಅಂತ ಕೊಡ್ರಿ, ಇವೆಲ್ಲ ಹೋಗ್ತಾ ಹೊಸ್ದಾಗಿ ಓಪನ್ ಆಗ್ತಾವೆ. ಓಕೆನಾ? ಸೊ ಇದು ರ್ಯಾಮ್. ರ್ಯಾಮ್ ಅಂದರೆ ನೀವು ಒಂದು ಕ್ಷಣದಲ್ಲಿ ಯಾವ ಸಾಫ್ಟ್ವೇರ್ ಬಳಸ್ತದಲ್ಲ ರೀ, ಆ ಸಾಫ್ಟ್ವೇರ್ ಎಲ್ಲಿಗೆ ಬಿಟ್ರಿ, ಎಲ್ಲಿಂದ ಆಪ್ರೇಟ್ ಮಾಡ್ತಾ ಇದ್ರಿ, ಆ ಒಂದು ಡೇಟಾ ಇಲ್ಲಿ ಸ್ಟೋರ್ ಆಗುತ್ತೆ. ಅದೇ ರ್ಯಾಮ್. ಪ್ರತಿಯೊಬ್ಬರ ಮೊಬೈಲಲ್ಲಿ ರ್ಯಾಮ್ ಇರಬೇಕಂತ ಹೇಳ್ತಾರೆ. ಎದಕ್ಕೆ ರ್ಯಾಮ್ ಇರಬೇಕಂದ್ರೆ, ಸೊ ಒಂದು ಅರ್ಥ ಮಾಡ್ಕೊಳ್ರಿ, ಪ್ರತಿಯೊಬ್ಬರಲ್ಲಿ ಕೆಲವು ಜನ ಗೇಮ್ ಆಡ್ತಾರೆ, ಕೆಲವು ಜನ ಹಾಡು ಕೇಳ್ತಾ ಇರ್ತಾರೆ, ಎಟ್ ಅ ಟೈಮ್ ನಾನು ಕೂಡ ಇಷ್ಟೆಲ್ಲ ವರ್ಕ್ ಮಾಡ್ತಾ ಇರ್ತೀನಿ, ಇಷ್ಟೆಲ್ಲ ಏನಪ್ಪಾರೆ ರ್ಯಾಮಲ್ಲಿ ಸ್ಟೋರ್ ಇರ್ತಾ. ಇದೊಂದು ಟೆಂಪ್ರರಿ ಮೆಮೊರಿ, ಆ ಕ್ಷಣಕ್ಕಷ್ಟೇ ಡಾಟಾ ಯೂಸ್ ಆಗುತ್ತೆ. ಓಕೆನಾ? ಸೊ ಅದ್ರಿಗೋಸ್ಕರ ಏನಪ್ಪ ಇದೊಂದೇನ್ರಿ, ಟೆಂಪ್ರರಿ ಮೆಮೊರಿ. ಸೊ ಹಾಗಾದ್ರೆ ಇವಿಷ್ಟು ನಾ ಈ ಟೈಮಲ್ಲಿ ಯೂಸ್ ಮಾಡೋಕ್ಕಿದ್ದೆ. ಇದು ಕ್ಲಿಯರ್ ಮಾಡೋದಂತಿಕ್ಕೆ ಹೋಗಿತ್ತು, ಮತ್ತೆ ತರಬೇಕಾದ್ರೆ ಮತ್ತೆ ನುಡಿಗೆ ಹೋಗಿ ಓಪನ್ ಮಾಡಿಸಿ ಓಪನ್ ಮಾಡಬೇಕು. ಓಕೆನಾ? ಹಿಂದ್ಗಡೆ ಒಂದು ಹಾವಿನ ಗೇಮ್ ಬರ್ತಾ ಇತ್ತು, ನೀವೆಲ್ಲ ಹಾವಿನ ಗೇಮ್ ಆಡ್ತಾ ಇದ್ರಿ ನೋಡ್ರಿ. ಹಿಂಗಂದ್ರೆ ಬರ್ತು, ಹಿಂಗಂದ್ರೆ ಇದು ಬರ್ತೈತೆ, ಹಿಂಗಂದ್ರೆ ಇದು ಬರ್ತೈತೆ. ಓಕೆನಾ? ಸೊ ಇವೆಲ್ಲ ಮಲ್ಟಿಪಲ್ ಆಗಿ ಹಿಂಗೆ ತೋರಿಸ್ತದಲ್ರಿ, ಇದೆಲ್ಲ ರ್ಯಾಮ್. ಓಕೆನಾ? ಹಿಂಗೆ ಕಟ್ ಮಾಡೋದಂತಿಕ್ಕೆ ಹೋಯ್ತು, ಹಿಂಗೆ ಕಟ್ ಮಾಡಿದ್ರೆ ಹೋಯ್ತು. ಓಕೆನಾ? ಇದು ರ್ಯಾಮ್. ಸೊ ಹಾಗಾಗಿ ನಿಮ್ಮ ಮೊಬೈಲಲ್ಲಿ ಪಬ್ಜಿ ಗೇಮ್ ಮಾಡ್ತೀರಿ, ಹಾಡು ಕೇಳ್ತೀರಿ, ಇವೆಲ್ಲ ಮಾಡ್ಬೇಕಾದ್ರೆ ರ್ಯಾಮ್ ಸ್ವಲ್ಪ ಜಾಸ್ತಿ ಇರಬೇಕು. ಓಕೆನಾ? ರ್ಯಾಮ್ ಅಂದ ತಕ್ಷಣ ಇದೊಂದೇನ್ರಿ, ಟೆಂಪ್ರರಿ ಮೆಮೊರಿ. ಯಾಕೆ ಅದು ಅಂತಿಕ್ಕೆ ರೀ, ಇವೆಲ್ಲ ಇವತ್ತು ಕರ್ನಾಟಕದಲ್ಲಿ ಇರುವಂಥ ಪ್ರತಿಯೊಬ್ಬ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುವಂಥ ವಿದ್ಯಾರ್ಥಿ ಇವೆಲ್ಲ ಮಾಹಿತಿ ಗೊತ್ತಿರಬೇಕು. ಅದ್ರಿಗೋಸ್ಕರ ಇಷ್ಟು ಓಪನ್ನಾಗಿ ಇರ್ತಾ ಇದ್ದೀನಿ. ಯಾಕೆ ಅದು ಅಂತಿಕ್ಕೆ ರೀ, ಇದನ್ನು ನೀವೇನೇ ಕಾಪಿ ಪೇಸ್ಟ್ ಏನೇ ಮಾಡಿರಿ, ಬಟ್ ಏನಪ್ಪ ಫಸ್ಟ್ ನಾಲೆಜ್ ಬೆಳೆಸ್ಕೊಡ್ರಿ. ಯಾಕಂದರೆ ನಮ್ಮಲ್ಲಿರುವಂಥ ಏನಪ್ಪ ಜ್ಞಾನದ ಬುದ್ಧಿಯನ್ನು ನಿಮಗೆ ನಮ್ಮ ಕೈಲಾದಷ್ಟು ಏನಪ್ಪ ಸ್ವಲ್ಪ ಉಣ ಬಿಡಿಸ್ತಾ ಇದ್ವಿ. ಓಕೆನಾ? ಅದ್ರಿಗೋಸ್ಕರ ಸ್ವಲ್ಪ ನಿಮ್ಮ ಮೊಬೈಲಲ್ಲಿ ಸ್ವಲ್ಪ ಇವ ಬಗ್ಗೆ ಸ್ವಲ್ಪ ಕೇರ್ಫುಲ್ಲಾಗಿ ತಿಳ್ಕೊಳ್ರಿ. ಸೊ ರ್ಯಾಮ್ ರೋಮ್ ಅಂತ ಬಂದಾಗ ರ್ಯಾಮ್ ಅಂದ ತಕ್ಷಣ ಏನ್ರಿ, ಆ ಕ್ಷಣದಲ್ಲಿ ನೀವು ಯಾವ ಸಾಫ್ಟ್ವೇರ್ ಓಪನ್ ಮಾಡ್ತೀವಿ ಆ ಸಾಫ್ಟ್ವೇರ್ ಸಂಬಂಧಪಟ್ಟ ಡೇಟಾ ಮಾತ್ರ ಸ್ಟೋರ್ ಮಾಡುತ್ತೆ. ಹಿಂದಡೆ ಹಾವಿನ ಗೇಮ್ ಬರ್ತಾ ಇತ್ತು ರೀ ನೌಕ್ಯಾ ಫೋನ್ದಲ್ಲಿ. ಹಾವಿನ ಗೇಮ್ ಬರೋ ಟೈಮಲ್ಲಿ ನೀವೆಲ್ಲ ಗೇಮ್ ಮಾಡ್ತಲ್ರಿ, ಹಾವಿನ ಗೇಮ್ ನೌಕ್ಯಾ ಫೋನ್ದಲ್ಲಿ ಭಾಳ ಚಂದ ಇರ್ತಿತ್ತು. ಸೊ ಒಂದೇ ಟೈಮ್ಗೆ ಇದನ್ನ ಎಷ್ಟು ದೊಡ್ಡದು ಬೇಕಾದ್ರೂ ಮಾಡ್ಬೋದಾಗಿತ್ತು, ಏನೇನೋ ಮಾಡುತ್ತಿದ್ವಿ ಎಷ್ಟೆಲ್ಲ ದೊಡ್ಡದು. ಓಕೆನಾ? ಹಾವಿನ ಗೇಮ್ ಮಾಡ್ತೇವೆ, ಆ ಕ್ಷಣದಲ್ಲಿ ಅಷ್ಟೇ ಆಡಬೇಕಾಯ್ತು, ಮತ್ತೊಂದು ಟೈಮ್ ಬಂದು ಓಪನ್ ಮಾಡ್ತಂದ್ರೆ ನಡೀತಿದ್ದಿಲ್ಲ. ಓಕೆನಾ? ಅದೇ ಥರನಾಗಿ ಕ್ಯಾಂಡಿ ಕ್ರಶ್ ಗೇಮ್ ಬರ್ತಾರೆ. ಕ್ಯಾಂಡಿ ಕ್ರಶ್ ಗೇಮ್ ಬಂದಾಗ ನೀವು ಒಂದು 10ನೇ ಲೆವೆಲ್ ಆಡ್ತಾ ಇದ್ದ ಅಂತ ಕೊಡ್ರಿ, ಅದನ್ನು 90% ಕಂಪ್ಲೀಟ್ ಮಾಡಿದ್ರಿ, ಇನ್ನು 11ನೇ ಲೆವೆಲ್ಗೆ ಹೋಗ್ಬೇಕಾರೆ 10% ಕಂಪ್ಲೀಟ್ ಮಾಡ್ಬೇಕಾಗಿತ್ತು. ಅಂಥ ಟೈಮಲ್ಲಿ ಮೊಬೈಲ್ ಏನೋ ಸ್ವಿಚ್ ಆಫ್ ಆಯ್ತು ಅಂತಿಕ್ಕರಿ, ಎಲ್ಲ ಡಾಟಾ ಹೋಗುತ್ತೆ. ಅದೇ ಥರ PSI ಅಪ್ಲಿಕೇಶನ್ ಹಾಕ್ತಾಯಿರ್ತೀರಿ, PSI ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನಾಗುತ್ತೆ ಗೊತ್ತಾ, ನೀವೆಲ್ಲ ಆಲ್ಮೋಸ್ಟ್ ಎಲ್ಲ ಹಾಕಿತ್ತು, ಲಾಸ್ಟ್ ಸಬ್ಮಿಟ್ ಮಾಡಬೇಕಾಯ್ತು, 90% ಹಾಕಿತ್ತು, ಇನ್ನು 10% ಮಾಡಿದ್ರೆ ಕಂಪ್ಲೀಟ್ ಆಯ್ತು. ಆ ಟೈಮಲ್ಲಿ ಇನ್ನೂ ಸ್ವಲ್ಪ ಕರೆಂಟ್ ಹೋಯ್ತು, ಸ್ವಿಚ್ ಆಫ್ ಆಯಿತು, ಇಲ್ಲ ಸ್ಟ್ರಕ್ ಆಯಿತು, ಎಲ್ಲ ಹೋಯ್ತಂತ ಕೊಡ್ರಿ, ಗೋವಿಂದ ಗೋವಿಂದ ಅನ್ಕೋಬೇಕು. ಯಾಕಲ್ರಿ, ಎಲ್ಲವೂ ರ್ಯಾಮಲ್ಲಿ ಸ್ಟೋರ್ ಇತ್ತು, ಅದು ಟೆಂಪ್ರರಿ ಮೆಮೊರಿ, ಆ ಕ್ಷಣದಲ್ಲಿ ಅಷ್ಟೇ ಸ್ಟೋರ್ ಆಗಿರುತ್ತೆ. ಅದೇ ಥರ ನೀವು ಪೇಮೆಂಟ್ ಮಾಡೋ ಟೈಮಲ್ಲಿ ನೆನಪಿರಲಿ, ಡೋಂಟ್ ಕ್ಲಿಕ್ ಆನ್ ಬ್ಯಾಕ್ ಬಟನ್, ಡೋಂಟ್ ಕಮ್ ಬ್ಯಾಕ್, ಈ ಥರಲ್ಲಿ ಇರ್ತದೆ. ಯಾಕೆ ಗೊತ್ತಾ, ಅದೆಲ್ಲ ರ್ಯಾಮಲ್ಲಿ ಸ್ಟೋರ್ ಆಗುತ್ತೆ, ಅದ್ರಿಗೋಸ್ಕರ ಆ ಕ್ಷಣದಲ್ಲಿ ಅಷ್ಟೇ ಡಾಟಾ ಸ್ಟೋರ್ ಇರುತ್ತೆ. ಅದ್ರಿಗೋಸ್ಕರ ಪೇಮೆಂಟ್ ಮಾಡೋ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಯಾರು ಬ್ಯಾಕ್ ಬಟನ್ನ ಪ್ರೆಸ್ ಮಾಡಬೇಡ್ರಿ ಅಂತ ಹೇಳ್ತಾರೆ. ಅದ್ರಿಗೋಸ್ಕರ ನೀವು ಅಷ್ಟೇ, ಯಾವುದೇ ಕಾರಣಕ್ಕೂ ಬ್ಯಾಕ್ ಬಟನ್ನ ಪ್ರೆಸ್ ಮಾಡೋಕ್ಕೋಬೇಡ್ರಿ. ಅರ್ಥ ಆಗ್ತದೆ ನಾ ಹೇಳೋದು, ಯಾಕಂತ ಕರೆ ಮಾಡಿದೆ ಅಂತ ಕೊಡ್ರಿ, ಅದು ರ್ಯಾಮಲ್ಲಿ ಇರುತ್ತೆ, ಆಮೇಲೆ ನಿಮಗೆ ಏನಪ್ಪ ಬರಲ್ಲ. ಭಾಳಷ್ಟು ಜನ ಕೆಲವು ಯೂನಿವರ್ಸಿಟಿಗಳು ಪೇಮೆಂಟ್ ಮಾಡ್ತಾ ಇರ್ತೀರಿ, ಆನ್ಲೈನ್ ಅಪ್ಲಿಕೇಶನ್ ಪೇಮೆಂಟ್ ಮಾಡ್ತಾ ಇರ್ತೀರಿ, ಅಂಥ ಟೈಮ್ ಸ್ಟ್ರಕ್ ಆಗ್ತಿರುತ್ತೆ, ಸ್ವಲ್ಪ ವೇಟ್ ಮಾಡಿರಿ, ಅದಾಗತನ ವೆಯ್ಟ್ ಮಾಡಿರಿ. ಯಾಕಂದಿಕ್ಕೆ ಆ ಕ್ಷಣದಲ್ಲಿ ಆ ಡಾಟಾ ಮಾತ್ರ ಸ್ಟೋರ್ ಇರುತ್ತೆ, ಆಮೇಲೆ ಸಿಗಲ್ಲ ನಿಮಗೆ. ಅದಕ್ಕೋಸ್ಕರ ಅದು ರ್ಯಾಮ್. ಅದ್ರಿಗೋಸ್ಕರ ಯಾವುದೇ ಕಾರಣಕ್ಕೂ ಏನೇ ಪೇಮೆಂಟ್ ಮಾಡೋ ಟೈಮಲ್ಲಿ ಬ್ಯಾಕ್ ಬಟನ್ ಒತ್ತಕೊಡ್ರಿ, ಅಪ್ಪಿ ತಪ್ಪಿ ಬಂದೇ ಇಲ್ಲ ಅಂತಿಕೊಡ್ರಿ, ಅದನ್ನ ಹಾಗೆ ಬಿಟ್ಬಿಟ್ರಿ, ಅದು ಬಿಟ್ಟು ಬ್ಯಾಕ್ ಬಟನ್ ಒತ್ತಿದ್ರಿ ಹೋಗ್ತಾ. ಅದ್ರಿಗೋಸ್ಕರ ಒಂದು ಎಷ್ಟು ನಿಮಿಷ, ಒಂದೊಂದು ಟೈಮ್ ಒಂದು ತಾಸು ಆದ್ರೆ ಬರೋದು, ಒಂದು ತಾಸು ಅನ್ಬೇಡ, 10 ನಿಮಿಷ ವೇಟ್ ಮಾಡಿ, 10 ನಿಮಿಷ ತಾನೇ ಏನು ಬಂದಿದ್ದಂತಿಕ್ಕ ಅದನ್ನು ಹಾಗೆ ಬಿಡು, ಬಟ್ ಯಾವುದೇ ಕಾರಣಕ್ಕೂ ಬ್ಯಾಕ್ ಬಟನ್ ಒತ್ತಕ್ಕೋಬೇಡ. ಭಾಳ ಜನ ಮಾಡುವಂಥ ತಪ್ಪಿದು. ಯಾಕಂದಿಕ್ಕೆ ಈ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಾಗಲಿ, ಕೆಲವು ಯೂನಿವರ್ಸಿಟಿಗಳಲ್ಲಿ ಮಾಸ್ಟರ್ ಡಿಗ್ರಿ ಮಾಡೋರು ಅವರೆಲ್ಲ ಪೇಮೆಂಟ್ ಮಾಡೋ ಟೈಮಲ್ಲಿ ಪೇಮೆಂಟ್ ಆಗ್ತಾ ಇರುತ್ತೆ, ಪ್ರೊಸೆಸಿಂಗ್ ಅಂತ ತೋರಿಸ್ತಾ ಇರುತ್ತೆ. ಅಂಥ ಟೈಮ್ ಕೆಲವು ಈ ಥರ PC ಅಪ್ಲಿಕೇಶನ್ ಹಾಕೋ ಟೈಮ್ ಕೂಡ ಅಷ್ಟೇ, ನಿಮಗೆ ಪೇಮೆಂಟು ಆಗ್ತಾ ಇರುತ್ತೆ, ಬಟ್ ಏನಪ್ಪ ಒಂದೊಂದು ಟೈಮ್ ತೋರಿಸಲ್ಲ ಅದು. ಅಂಥ ಟೈಮಲ್ಲಿ ಬ್ಯಾಕ್ ಬಟನ್ ಒತ್ತಿರ್ಬೋದು. ಯಾವುದೇ ಕಾರಣಕ್ಕೂ PSI ಅಪ್ಲಿಕೇಶನಲ್ಲಿ ಪೇಮೆಂಟ್ ಮಾಡೋ ಟೈಮ್ ಕೂಡ ಅಷ್ಟೇ ಬ್ಯಾಕ್ ಬಟನ್ ಒತ್ತಬೇಡ್ರಿ. ಯಾಕೆ ಅದಂತಕರೆ ಭಾಳ ಜನ ತಪ್ಪು ಮಾಡ್ತಾ ಇದ್ರಿ, ಮಾಡಕ್ಕೋಗ್ಬಿಟ್ರಿ. ಸೊ ಹಾಗಾದರೆ
ರ್ಯಾಮ್ ಅನ್ನೋದೇನ್ರಿ ಟೆಂಪ್ರರಿ ಮೆಮೊರಿ, ರ್ಯಾಮ್ ಅನ್ನೋದೇನ್ರಿ ಟೆಂಪ್ರರಿ ಮೆಮೊರಿ. ಸೊ ಹಾಗಾದ್ರೆ ಕನ್ನಡದಲ್ಲಿ ಏನಂತಾರೆ ತಾತ್ಕಾಲಿಕ ಮೆಮೊರಿ ಸ್ಮರಣೆ ಅಂತ ಕರೀತಾರೆ. ಸೊ ರ್ಯಾಮ್ ಈಸ್ ಎ ಟೆಂಪ್ರರಿ ಮೆಮೊರಿ. ಭಾಳಷ್ಟು ಎಕ್ಸಾಮಲ್ಲಿ ಕ್ವಶನ್ ಆಗಿದ್ದು ರ್ಯಾಮ್ನ ಏನಂತ ಕರಿತಾರ್ರಿ ಟೆಂಪ್ರರಿ ಮೆಮೊರಿ. ಸೊ ಯಾಕೆ ಟೆಂಪ್ರರಿ ಮೆಮೊರಿ ಅಂತ ಕರಿತಾರೆ, ಆ ಡಾಟಾನ ಆ ಕ್ಷಣದಲ್ಲಿ ಅಷ್ಟೇ ಸ್ಟೋರ್ ಮಾಡುತ್ತೆ, ಯಾವುದೇ ಕಾರಣಕ್ಕೂ ಪರ್ಮನೆಂಟ್ ಸ್ಟೋರೇಜ್ ಅಲ್ಲ. ಓಕೆನಾ, ಅದ್ರಗೋಸ್ಕರ ಟೆಂಪ್ರರಿ ಮೆಮೊರಿ. ಅದೇ ಪರ್ಮನೆಂಟಾಗಿ ಸ್ಟೋರ್ ಆದರೆ ಏನದು ಸೆಕೆಂಡ್ರಿ ಮೆಮೊರಿ ಆಗುತ್ತೆ, ರೂಮ್ ಆಗಲ್ಲ, ಅದೇನ್ರಿ ಸೆಕೆಂಡ್ರಿ ಮೆಮೊರಿಗೆ ಹೋಗುತ್ತೆ. ಇವಾಗ ನಾನು ಇಲ್ಲೇನೋ ಒಂದು ನುಡಿಯಲ್ಲಿ ವರ್ಡಲ್ಲಿ ಟೈಪ್ ಮಾಡ್ತಿರ್ತೀವಿ, ಆ ಕ್ಷಣದಲ್ಲಿ ಅಷ್ಟೇ ಸ್ಟೋರ್ ಇರುತ್ತೆ, ಸೇವ್ ಮಾಡಿದ್ರೆ ಸೆಕೆಂಡ್ರಿ ಮೆಮೊರಿಗೂ ಸೇವ್ ಆಗುತ್ತೆ, ಇಲ್ಲಾಂದರೆ ಸೇವ್ ಆಗಲ್ಲ. ಓಕೆನಾ, ಸೊ ಅದ್ರಗೋಸ್ಕರ ಏನೇ ಮಾಡೋಂಗಿದ್ರೆ ಫಸ್ಟ್ ಸೇವ್ ಮಾಡಿದ್ರೆ ಸೆಕೆಂಡ್ ಮೆಮೊರಿ ಆಗುತ್ತೆ. ರೂಮ್ ಅಂತ ನಾನು ಏನೇ ಆ್ಯಂಡ್ರಾಯ್ಡ್ ಅಷ್ಟೇ ಸ್ಟೋರ್ ಇರುತ್ತೆ, ಆ್ಯಂಡ್ರಾಯ್ಡ್ ಬಿಟ್ಟು ಬೇರೆ ಏನು ಸ್ಟೋರ್ ಅಲ್ಲ, ಅದು ರೂಮ್, ರೀಡ್ ಓನ್ಲಿ ಮೆಮೊರಿ. ಕ್ಲಿಯರಾ? ನೆಕ್ಸ್ಟ್ ರ್ಯಾಮ್ನ ಬಾಷ್ಪಶೀಲ ಸ್ಮರಣೆ ಅಥವಾ ವೋಲಟೈಲ್ ಮೆಮೊರಿ ಎಂದು ಕರೆಯುವರು. ರ್ಯಾಮ್ನ ಅಂತಾರೆ ಬಾಷ್ಪಶೀಲ ಸ್ಮರಣೆ ಅಥವಾ ವೋಲಟೈಲ್ ಮೆಮೊರಿ ಎಂದು ಕರೆಯುವರು. ಸೊ ಬಾಷ್ಪಶೀಲ ಅಂದರೂ ಒಂದೇ, ವೋಲಟೈಲ್ ಮೆಮೊರಿ ಅಂದರೂ ಒಂದೇ. ವೋಲಟೈಲ್ ಅಥವಾ ಬಾಷ್ಪಶೀಲ ಅಂತ ಬಂದಾಗ ವಿದ್ಯುತ್ ಶಕ್ತಿಯನ್ನು ತೆಗೆದಾಗ, ಮೊಬೈಲ್ ಸ್ವಿಚ್ ಆಫ್ ಆದಾಗ, ಡಾಟಾ ಏನಾದರೂ ಡಿಲೀಟ್ ಆದರೆ ಅಂತ ತಿಳ್ಕೊಡ್ರಿ, ಅದನ್ನು ವೋಲಟೈಲ್ ಮೆಮೊರಿ ಅಂತ ಕರಿತಾರೆ. ಅದೇ ವಿದ್ಯುತ್ ಶಕ್ತಿಯನ್ನು ತೆಗೆದಾಗ ಡಾಟಾ ಡಿಲೀಟ್ ಆಗಿಲ್ಲ ಅಂದರೆ ನಾನ್ ವೋಲಟೈಲ್ ಅಂತಾರೆ. ಸೊ ಹಾಗಾದ್ರೆ ಒಂದು ಅಬ್ಸರ್ವ್ ಮಾಡಿರಿ, ಇವತ್ತು ಪೆನ್ ಡ್ರೈವು ಸಿ ಡಿ ನಿಮ್ಮ ಮೊಬೈಲಲ್ಲಿ ಇರುತ್ತಾರೆ ಸ್ಟೋರೇಜ್, ಮೊಬೈಲ್ ಸ್ವಿಚ್ ಆಫ್ ಆಯಿತು, ಏನಾದರೂ ಕರೆಂಟ್ ತೆಗೆದ್ರಿ, ಅವಾಗ ಮೊಬೈಲ್ ಆಫ್ ಆಯಿತು, ಅಂಥ ಟೈಮಲ್ಲಿ ಏನೋ ಡಾಟಾ ಡಿಲೀಟ್ ಆಯ್ತೇನ್ರಿ? ಆಗಿಲ್ಲ. ಒಂದು ರ್ಯಾಮಲ್ಲಿ ಬಿಟ್ಟರೆ ಉಳಿಕಿದ್ದು ಯಾವುದರಲ್ಲಿ ಕೂಡ ಏನಪ್ಪ ಡಾಟಾ ಅನ್ನೋದು ಡಿಲೀಟ್ ಆಗಲ್ಲ. ಸೊ ಹಾಗಾಗಿ ರ್ಯಾಮ್ ಅನ್ನೋದು ವೋಲಟೈಲ್, ಭಾಳ ಇಂಪಾರ್ಟೆಂಟ್ ರೀ. ರ್ಯಾಮ್ ಅನ್ನೋದಂದ್ರೆ ವೋಲಟೈಲ್, ರ್ಯಾಮ್ನ ಬಿಟ್ಟು ಉಳಿದಲ್ಲೇನ್ರಿ ನಾನ್ ವೋಲಟೈಲ್. ಬಟ್ ಭಾಳಷ್ಟು ಜನ ಈ ಪ್ರೈಮರಿ ಅನ್ನೋದು ಏನಪ್ಪ ವೋಲಟೈಲು, ಸೆಕೆಂಡ್ರಿ ಅಂತ ಬಂದಾಗ ಏನ್ರಿದು ನಾನ್ ವೋಲಟೈಲ್ ಅಂತ ಹೇಳ್ತಾರೆ, ಅದು ತಪ್ಪು. ಪ್ರೈಮರಿದಲ್ಲಿ ರ್ಯಾಮ್ ಅಷ್ಟೇ ವೋಲಟೈಲ್, ಅದೇ ರೋಮು ಮತ್ತೇನಪ್ಪ ಸೆಕೆಂಡ್ರಿ ಮೆಮೊರಿ ಇವೆಲ್ಲ ಏನ್ರಿ ನಾನ್ ವೋಲಟೈಲ್ ಮೆಮೊರೀಸ್. ರ್ಯಾಮ್ ಮಾತ್ರ ಏನ್ರಿ ವೋಲಟೈಲ್ ಮೆಮೊರಿ. ಓಕೆನಾ, ಅದ್ರಗೋಸ್ಕರ ಈ ಒಂದು ಪಾಯಿಂಟ್ನ ನೆನಪಿಟ್ಕೊಡ್ರಿ, ಭಾಳಷ್ಟು ಎಕ್ಸಾಮಲ್ಲಿ ಕೇಳಿಲ್ಲ. ಓಕೆನಾ, ಸೊ ಹಾಗಾದರೆ ಬಾಷ್ಪಶೀಲ ಸ್ಮರಣೆ ಅಂದಾಗ ವಿದ್ಯುತ್ ಶಕ್ತಿಯನ್ನು ತೆಗೆದಾಗ ಡಾಟಾ ಡಿಲೀಟ್ ಆದರೆ ಅದಕ್ಕೇನಂತಾರೆ ವೋಲಟೈಲ್ ಮೆಮೊರಿ, ಅದೇ ಆಗಿಲ್ಲ ಅಂದರೆ ನಾನ್ ವೋಲಟೈಲ್ ಮೆಮೊರಿ. ಈ ಪಾಯಿಂಟ್ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟು, ರ್ಯಾಮಲ್ಲಿ ಎಷ್ಟು ವಿಧಗಳಿವೆ ಅಂತ ಕೇಳಿದ್ದಾರೆ. ರ್ಯಾಮಲ್ಲಿ ಎಷ್ಟು ಟೈಪ್ಸ್ ಇದಾವೆ ರೀ? ಟೂ ಟೈಪ್ಸ್ ರ್ಯಾಮಲ್ಲಿರೋದು, ಟೂ ಟೈಪ್ಸ್. ಯಾವುದು? ಒಂದು ಎಸ್ ರ್ಯಾಮ್, ಇನ್ನೊಂದು ಡಿ ರ್ಯಾಮ್. ಎಸ್ ರ್ಯಾಮ್ ಅಂತ ಬಂದಾಗ ಸೊ ಸ್ಟ್ಯಾಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಡಿ ರ್ಯಾಮ್ ಅಂತ ಬಂದಾಗ ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸೊ ಹಾಗಾದರೆ ಎಸ್ ರ್ಯಾಮ್ಗೂ ಡಿ ರ್ಯಾಮ್ಗೂ ಇರುವಂಥ ವ್ಯತ್ಯಾಸ ಏನು ಅದು ಸ್ವಲ್ಪ ತಿಳ್ಕೊಳ್ರಿ. ರ್ಯಾಮ್ನಲ್ಲಿ ರ್ಯಾಮ್ನ ಎಷ್ಟು ಟೈಪ್ಸ್ ಅಂತ ಕೇಳಿದಾಗ ಎರಡೇ ಎರಡಿದ್ವು ರೀ. ಹಾಗಾದರೆ ಇವೆರಡಕ್ಕೂ ಕಾಮನ್ ಆಗಿರುವಂಥ ಪಾಯಿಂಟ್ ಏನು ಗೊತ್ತೇನ್ರಿ? ಇವೆರಡು ಟೆಂಪ್ರರಿ ಮೆಮೊರೀಸ್, ಇವೆರಡೇನ್ರಿ ಟೆಂಪ್ರರಿ ಮೆಮೊರೀಸ್. ನೆಕ್ಸ್ಟು, ಇವೆರಡೇನ್ರಿ ವೋಲಟೈಲ್ ಮೆಮೊರೀಸ್. ಈ ಪಾಯಿಂಟ್ ನೆನಪಿರಿ, ಭಾಳಷ್ಟು ಎಕ್ಸಾಮಲ್ಲಿ ಸೊ ಇದು ಕ್ವಶನ್ ಆಗಿದೆ. ಸೊ ಇದೊಂದು ಟೆಂಪ್ರರಿ ಮೆಮೊರಿ, ಇದೊಂದು ವೋಲಟೈಲ್ ಮೆಮೊರಿ. ರ್ಯಾಮ್ ಮತ್ತು ರ್ಯಾಮಲ್ಲಿರೋ ಟೈಪ್ಸ್ಗೂ ಸೇಮ್ ಪಾಯಿಂಟ್. ಓಕೆನಾ, ಭಾಳಷ್ಟು ಎಕ್ಸಾಮಲ್ಲಿ ಎಸ್ ರ್ಯಾಮ್ ಯಾವುದಕ್ಕೆ ಉದಾಹರಣೆ ಆಗಿದೆ, ಎಸ್ ರ್ಯಾಮ್ ಅನ್ನೋದು ಯಾವುದಕ್ಕೆ ಉದಾಹರಣೆ ಆಗಿದೆ? ಇದೊಂದು ಟೆಂಪ್ರರಿ, ಇದೊಂದು ವೋಲಟೈಲ್. ಇವುಗಳಲ್ಲಿ ಯಾವುದು ಏನಪ್ಪ ಅಂದರೆ ವೋಲಟೈಲ್ ಮೆಮೊರಿ ಅಲ್ಲ? ರೋಮ್, ರ್ಯಾಮ್, ಎಸ್ ರ್ಯಾಮ್, ಡಿ ರ್ಯಾಮ್, ಇವುಗಳಲ್ಲಿ ಯಾವುದು ವೋಲಟೈಲ್ ಮೆಮೊರಿ ಅಲ್ಲ? ಯಾವುದು ವೋಲಟೈಲ್ ಮೆಮೊರಿ ಅಲ್ಲ? ಸೊ ಆನ್ಸರ್ ಏನ್ರಿ? ಏ, ಇದು ವೋಲಟೈಲ್ ಮೆಮೊರಿ ಅಲ್ಲ. ಓಕೆನಾ, ಮತ್ತೆ ಕ್ವಶನ್ ಕೇಳ್ತಾನೆ, ಇವುಗಳಲ್ಲಿ ಯಾವುದು ನಾನ್ ವೋಲಟೈಲ್ ಮೆಮೊರಿ ಆಗಿದೆ? ನಾನ್ ವೋಲಟೈಲ್ ಮೆಮೊರಿ ಅಂದರೆ ಇದೆ, ವೋಲಟೈಲ್ ಆಗಿಲ್ಲ ಅಂದರೆ ಇದೆ, ನಾನ್ ವೋಲಟೈಲ್ ಮೆಮೊರಿ ಯಾವುದಾಗಿದೆ ಅಂದರೆ ಇದೆ. ಓಕೆನಾ, ವಿದ್ಯುತ್ ಶಕ್ತಿ ತೆಗೆದಾಗ ಡಾಟಾ ಇದರಲ್ಲಿ ಡಿಲೀಟ್ ಆಗಲ್ಲ, ಈ ಮೂರುಗಳಲ್ಲಿ ಡಿಲೀಟ್ ಆಗುತ್ತೆ. ಡಿಲೀಟ್ ಆದರೆ ವೋಲಟೈಲ್. ಈ ಪಾಯಿಂಟ್ ನೆನಪಿರಿ, ಡಿಲೀಟ್ ಆಗಿಲ್ಲ ಅಂದರೆ ನಾನ್ ವೋಲಟೈಲ್. ಇವೇ ಭಾಳಷ್ಟು ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾನೆ. ಓಕೆನಾ, ಎರಡು ಪಾಯಿಂಟ್ಸ್ ಮೇಲೆ ಈ ಥರ ಸ್ವಲ್ಪ ಪ್ರಿಪ್ರೇಷನ್ ಇದೆ. ಯಾಕಂತ ಕರಿ, ಇವೆರಡು ಇಟ್ಕೊಂಡು ಕೇಸಿ
ಎರಡು ಪಾಯಿಂಟ್ನ ಕೇಳ್ಬೋದು. ಓಕೆನಾ? ಯಾವುದಾಗಿದೆ ಯಾವುದಾಗಿಲ್ಲ, ಯಾವುದಾಗಿದೆ ಯಾವ್ದು ಆಗಿಲ್ಲ ಅಂತ ಕೇಳ್ತಾನೆ. ನೆಕ್ಸ್ಟ್ ಎಸ್ ರ್ಯಾಮ್ ಅಂತ ಬಂದಾಗ ಎಲ್ಲರೂ ಏನು ಮಾಡ್ರಿ ಅಂತ ಕೊಡ್ರಿ. ಸೊ ನೀವು ಎಸ್ ರ್ಯಾಮ್ ಅಂತ ಬಂದಾಗ ಸ್ವಲ್ಪ ಏನು ಮಾಡಿರಿ, ಒಂದು ನೋಟ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ಪೇಜ್ನ ಅರ್ಧ ಭಾಗ ಮಾಡಿರಿ. ಒಂದು ಕಡೆ ಎಸ್ ರ್ಯಾಮ್ ಬರ್ರಿ, ಇನ್ನೊಂದು ಕಡೆ ಡಿ ರ್ಯಾಮ್ ಅಂತ ಬರ್ರಿ. ಈ ಸೈಡ್ ಏನು ರೀ, ಎಸ್ ರ್ಯಾಮ್ ಇರಲಿ. ಎಸ್ ರ್ಯಾಮ್ ಅಂತ ಬಂದಾಗ ಈ ಪಾಯಿಂಟ್ಸ್ ಈ ಲೆವೆಲ್ ಇಂಗ್ಲೀಷ್ ಎಲ್ಲರಿಗೆ ಅರ್ಥ ಆಗುತ್ತೆ. ಓಕೆನಾ? ಆಲ್ಮೋಸ್ಟು ಈ ಒಂದು ಪಿಪಿಟಲ್ಲಿ ಇಂಗ್ಲೀಷ್ ವರ್ಡ್ಸ್ ಇರ್ತಾರೆ, ಸ್ವಲ್ಪ ಸ್ವಲ್ಪ ಕನ್ನಡ ವರ್ಡ್ಸ್ ಇರ್ತಾವೆ. ಓಕೆನಾ? ಸೊ ಅದ್ರಿಗೋಸ್ಕರ ಸೊ ಎಸ್ ರ್ಯಾಮ್ ಅಂತ ಬಂದಾಗ ಇದನ್ನು ಎಲ್ಲಿ ಬಳಸ್ತಾರ್ರಿ? ಸೂಪರ್ ಕಂಪ್ಯೂಟರ್ಲ್ಲಿ ಬಳಸ್ತಾರೆ. ಸೂಪರ್ ಕಂಪ್ಯೂಟರ್ ಅಂತಲೇ ಹೇಳ್ಬೇಕು ನಾವು. ಓಕೆನಾ? ಅದು ಬಿಟ್ಟು ವಿಶೇಷ ಕಂಪ್ಯೂಟರ್ ಅಂದರೆ ಯಾವನು ಕೇಳಲ್ಲ. ಇವತ್ತು ಎಗ್ ರೈಸ್ ಅಂತ ಬರ್ತಾರೆ, ಎಗ್ ರೈಸ್ ಶಾಪ್ ಅಂತ. ತತ್ತಿ ರೈಸ್ ಅಂತ ಎಲ್ಲಾದ್ರೂ ನೋಡ್ರಿ, ತತ್ತಿ ಅನ್ನ ಅಂತ ಎಲ್ಲಾದ್ರು ಕೇಳ್ರಿ, ಸ್ಪೆಷಲ್ ಅಂತಲೇ ಕೇಳ್ತಿರ್ತಾರೆ, ಎಗ್ ರೈಸ್ ಅಂತ ಕೇಳ್ತಾರೆ. ಆಲ್ಮೋಸ್ಟ್ ನಾವು ಮಾತಾಡೋ ಟೈಮಲ್ಲಿ ಇಂಗ್ಲೀಷೇ ಮಾತಾಡ್ತೀವಿ, ಬಟ್ ನಮ್ಮ ಭ್ರಮೆ ಇರೋದೇನಪ್ಪ, ನಾವು ಕನ್ನಡ ಮಾತಾಡ್ತಂತ ಅನ್ಕೊಂತಾರೆ. ಅದ್ರಿಗೋಸ್ಕರ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ರಿ, ಭಾಳ ಜನ ಸ್ವಲ್ಪ ಏನಪ್ಪ, ಇವ್ರು ಇಂಗ್ಲೀಷಲ್ಲಿ ಹೇಳ್ತಾರೆ, ಇವ್ರು ಕನ್ನಡದಲ್ಲಿ ಹೇಳ್ತಾರೆ ಅನ್ಕೊಂತ ನಿನಗೆ ಕನ್ನಡ ಬರಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಕನ್ನಡ ಬರೋದು ಯಾರಿಗೆ ಗೊತ್ತಾ? ಒಬ್ಬರು ಖಂಡಿತದಲ್ಲಿ ಯಾರು ಪಂಡಿತರಿರ್ತಾರ, ಕನ್ನಡ ಮಾಸ್ತರ್ಗಳಿಗೆ, ಮತ್ತು ಮಠದಲ್ಲಿ ಮಠಾಧೀಶರು ಅಂತ ಇರ್ತಾರೆ, ಅವರು ಅಚ್ಚ ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತಾಡ್ತಿರ್ತಾರೆ. ಅದನ್ನು ಬಿಟ್ಟು ಉಳಿಕೋರು ಎಲ್ಲ ರಾಜಕೀಯ ವ್ಯಕ್ತಿಗಳು, ನಾವು ನೀವು ಎಲ್ಲರೇನಪ್ಪಾರ, ನಾರ್ಮಲ್ ಆಗಿ ಇಂಗ್ಲೀಷ್ ಜಾಸ್ತಿ ಬಳಸ್ತೀವಿ, ಕನ್ನಡ ಸ್ವಲ್ಪ ಬಳಸ್ತೀವಿ. ಓಕೆನಾ? ಆದರೂ ಕೆಲವು ಜನ ಹೇಳ್ತಾ ಇರ್ತಾರೆ ಕನ್ನಡ ಬರ್ತಾ ಕನ್ನಡ ಬರ್ತಂತ, ಕನ್ನಡ ಕಡಿಮೆ ಬರ್ತಾರೆ, ಬಟ್ ಕನ್ನಡ ಜಾಸ್ತಿ ಬರೋದು ಯಾವ್ಯಾರ ಕನ್ನಡದಲ್ಲಿ ಯಾರು ಪಂಡಿತರು ಅವ್ರಿಗೆ ಬರ್ತೈತ್ರಿ. ಅದ್ರಿಗೋಸ್ಕರ ನಿಮ್ಮ ಮೈಂಡ್ ಸೆಟ್ ಸ್ವಲ್ಪ ಏನು ಮಾಡಿರಿ, ಎಲ್ಲ ಇಂಗ್ಲೀಷಲ್ಲೇ ಮಾತಾಡ್ತಿರ್ತಾರೆ. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ಎಸ್ ರ್ಯಾಮ್ನ ಯೂಸ್ ಮಾಡ್ದೇನು ರೀ, ಸೂಪರ್ ಕಂಪ್ಯೂಟರ್ಲ್ಲಿ. ಓಕೆನಾ? ಸೊ ಆಮೇಲೆ ಎಸ್ ರ್ಯಾಮ್ನ ತಯಾರಿಸೋದು ಕೆಪಾಸಿಟರ್. ಯಾರನ್ನು ತಯಾರು ಮಾಡತ್ತಿ? ಕೆಪಾಸಿಟರ್. ಮತ್ತು ಇದಕ್ಕೆ ಎಲೆಕ್ಟ್ರಿಕಲ್ ಪವರ್ ಸ್ವಲ್ಪ ಜಾಸ್ತಿ ಬೇಕು, ಕರೆಂಟ್ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ. ಓಕೆನಾ? ಮತ್ತು ಇದರ ಒಂದು ಪ್ರೈಸ್ ಅಂತ ಬಂದಾಗೇನು ರೀ, ಸ್ವಲ್ಪ ಜಾಸ್ತಿ ಇರುತ್ತೆ. ಯಾವುದಕ್ಕಿಂತ ಜಾಸ್ತಿ? ಡಿ ರ್ಯಾಮ್ಕಿಂತ ಜಾಸ್ತಿ. ಇದು ಕೆಲಸ ಮಾಡ್ದೇನು ರೀ, ವೆರಿ ಫಾಸ್ಟ್. ಓಕೆನಾ? ಸೊ ಹಾಗಾಗಿ ಸೊ ಎಸ್ ರ್ಯಾಮ್ ಅಂತ ಬಂದಾಗ ಹೈ ಸ್ಪೀಡಾಗಿದೆ, ಪ್ರೈಸ್ ಹೈ ಇದೆ, ಹೆಚ್ಚು ವಿದ್ಯುತ್ ಶಕ್ತಿ ಬೇಕು. ಮತ್ತು ಇದನ್ನು ರಚಿಸಿದ್ದು ಕೆಪಾಸಿಟರ್ನಿಂದ. ಮತ್ತು ಇದನ್ನು ಎಲ್ಲಿ ಬಳಸ್ತಪ್ಪ ಅಂದರೆ ಸೂಪರ್ ಕಂಪ್ಯೂಟರ್ಲ್ಲಿ ಬಳಸ್ತಾರೆ. ಸೊ ಹಾಗಾಗಿ ಮೊನ್ನೆ ಒಂದು ಎಕ್ಸಾಂಪಲ್ ಕ್ವಶನ್ ಆಗಿತ್ತು, ಎಸ್ ರ್ಯಾಮ್ನ ವೇಗವು ಡಿ ರ್ಯಾಮ್ಕ್ಕಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ? ಕಮೆಂಟ್ ಮಾಡ್ರಿ ಆನ್ಸರ್ನ. ಓಕೆನಾ? ನೋಡಿದವ್ರು ಎಷ್ಟಿದ್ರಲ್ರಿ, ಅವ್ರು ಸ್ವಲ್ಪ ಕಮೆಂಟ್ ಮಾಡಿರಿ. ಒಳ್ಳೆ ವ್ಯೂಸ್ ನೋಡ್ತಾ ಇದ್ರಿ, ಒಳ್ಳೆಯದಿಂದ ಕಮೆಂಟ್ಸ್ ಮಾಡ್ತಾ ಇದ್ರಿ, ಅದ್ರ ಜೊತೆ ಇದೊಂದು ಕೂಡ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಡಿ ರ್ಯಾಮ್ ಅಂತ ನೋಡ್ರಿ, ಡಿ ರ್ಯಾಮ್ ಅಂತ ಬಂದಾಗ ಇದನ್ನು ಎಲ್ಲಿ ಯೂಸ್ ಮಾಡ್ತಾರ? ಡಿ ರ್ಯಾಮ್ನ ಯೂಸ್ ಮಾಡೋದು ಮೊಬೈಲ್ ಮತ್ತು ಕಂಪ್ಯೂಟರ್. ಹಾಗಾದ್ರೆ ಇವತ್ತು ನಿಮ್ಮ ಒಂದು ಮೊಬೈಲು ಕಂಪ್ಯೂಟರ್ ಅಂತ ಬಂದಾಗ ಅಲ್ಲೆಲ್ಲ ಯೂಸ್ ಮಾಡೋದೇ ಅಪ್ಪಾರ ಯಾವುದ್ರಿ? ಡಿ ರ್ಯಾಮ್. ಓಕೆನಾ? ಡಿ ರ್ಯಾಮ್ ಅಂತ ಬಂದಾಗ ಇದನ್ನು ತಯಾರಿಸಿದ್ದು ಟ್ರಾನ್ಸಿಸ್ಟರ್. ಯಾವ್ದನ್ನು ತಯಾರು ಮಾಡಿರಿ? ಟ್ರಾನ್ಸಿಸ್ಟರ್. ಸೊ ಹಾಗಾದ್ರೆ ಇದರ ಒಂದು ಕರೆಂಟನ್ನು ಬಳಸ್ಕೊಳ್ಳುವಂಥದ್ದು ಏನಪ್ಪ, ಭಾಳ ಕಡಿಮೆ ರೀ, ಲೋ ಪವರ್ ಎಲೆಕ್ಟ್ರಿಸಿಟಿ ಪವರ್. ಓಕೆನಾ? ಎಲೆಕ್ಟ್ರಿಸಿಟಿ ಪವರ್ ಅಂತ ಕೇಳ್ಬೋದು, ಯೂಸ್ಡ್ ಲೋ ಪವರ್ ಎಲೆಕ್ಟ್ರಿಸಿಟಿ ಅಂತಿದೆ. ಸೊ ಹಾಗಾಗಿ ಸೊ ಇದರಲ್ಲಿ ಏನಪ್ಪ, ವಿದ್ಯುತ್ ಶಕ್ತಿ ಕಡಿಮೆ ಇರುತ್ತೆ. ಮತ್ತು ಇದರೊಂದು ಪ್ರೈಸ್ ಅಂತ ಬಂದಾಗ ಎಸ್ ರ್ಯಾಮ್ಕ್ಕಿಂತ ಇದ್ರ ಪ್ರೈಸ್ ಸ್ವಲ್ಪ ಕಡಿಮೆ ಇದೆ. ಬಟ್ ಇದರೊಂದು ಸ್ಪೀಡ್ ಅಂತ ಬಂದಾಗ ಎಸ್ ರ್ಯಾಮ್ಕ್ಕಿಂತ ಇದೊಂದು ಸ್ಪೀಡ್ ಸ್ವಲ್ಪ ಕಡಿಮೆ ಇದೆ. ನಾರ್ಮಲ್ ಅಂತ ಕೊಟ್ಟಿನಿ ಮೊನ್ನೆ, ಇದನ್ನೇ ಕ್ವಶನ್ ಕೇಳಿದೆ. ಎಸ್ ರ್ಯಾಮ್ನ ವೇಗವು ಡಿ ರ್ಯಾಮ್ಕ್ಕಿಂತ ಏನು ರೀ, ಸ್ಪೀಡ್ ಕಡಿಮೆ ಇದೆ, ಹೆಚ್ಚಿದೆನಾ? ಎಸ್ ರ್ಯಾಮ್ನ ವೇಗವು ಡಿ ರ್ಯಾಮ್ಕ್ಕಿಂತ ಏನು ರೀ, ಜಾಸ್ತಿ ಆಗಿದೆ. ಅದೇ ಡಿ ರ್ಯಾಮ್ನ ವೇಗವು ಎಸ್ ರ್ಯಾಮ್ಕ್ಕಿಂತ ಕಡಿಮೆ ಇದೆ. ಓಕೆನಾ? ಎರಡು ಕ್ವಶನ್, ಎಸ್ ರ್ಯಾಮ್ನ ವೇಗವು ಡಿ ರ್ಯಾಮ್ಕ್ಕಿಂತ ಏನಾದ್ರಿ ಹೆಚ್ಚಾಗಿದೆ, ಡಿ ರ್ಯಾಮ್ನ ವೇಗವು ಎಸ್ ರ್ಯಾಮ್ಕ್ಕಿಂತ ಕಡಿಮೆ ಇದೆ. ಈ ಥರ ವರ್ಡ್ಸ್ ಕೇಳಿ ಕೇಳಿ ಕನ್ಫ್ಯೂಸ್ ಮಾಡ್ತಿರ್ತಾನೆ. ಅದ್ರಿಗೋಸ್ಕರ ಸ್ವಲ್ಪ ತಿಳ್ಕೊರಿ, ಯಾಕಂದ್ರೆ ಭಾಳಷ್ಟು ಎಕ್ಸಾಮಲ್ಲಿ ಕಂಪ್ಯೂಟರ್ನ ಪಿತಮ್ಮ ಯಾರು? ಚಾರ್ಲ್ಸ್ ವೆಬ್. ಕಂಪ್ಯೂಟರ್ನ ಯಾರು ಕಂಡಿದ್ರು? ಚಾರ್ಲ್ಸ್ ವೆಬ್. ಕಂಪ್ಯೂಟರ್ಗೆ ಯಾರು ಸಂಬಂಧಪಟ್ಟಿದ್ದಾರೆ? ಚಾರ್ಲ್ಸ್ ವೆಬ್. ಮತ್ತು ಚಾರ್ಲ್ಸ್ ವೆಬ್ ಯಾವುದಕ್ಕೆ ಸಂಬಂಧಿಸಿದ್ದಾರೆ? ಕಂಪ್ಯೂಟರ್. ಓಕೆನಾ? ಕಂಪ್ಯೂಟರ್ನ ಅನ್ವೇಷಣೆ ಮಾಡಿದವರು ಯಾರು? ಚಾರ್ಲ್ಸ್ ವೆಬ್. ಇದೇ ಥರ ಸುಣ್ಣ ಬಣ್ಣ ಹೊಡೆದು ಹಿಂದ ಮುಂದೆ ಮಾಡಿ ಭಾಳಷ್ಟು ಕ್ವಶನ್ ಕೇಳೋಣ. ಅದ್ರಿಗೋಸ್ಕರ ನೀವು ಅಷ್ಟರಲ್ಲಿ ಸ್ವಲ್ಪ ವಿಷಯನ ಅರ್ಥ ಮಾಡ್ಕೊಳ್ರಿ, ಆ ವಿಷಯನ ಅರ್ಥ ಮಾಡೋಕ್ಕೆ ಆನ್ಸರ್ ಮಾಡಬಹುದು. ಸದಾದ್ಮೇಲೆ ರೋಮ್ ಅಂತ ಬರುತ್ತಾರೆ. ರೋಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ, ಕೇವಲ ಓದಲು ಮಾತ್ರ ಬಳಸುವಂತಹ ಮೆಮೊರಿ. ನಿಮ್ಮ ಒಂದು ಮೊಬೈಲಲ್ಲಿ ನೀವು ಬಳಸುವಂತಹ ಮೆಮೊರಿ ಅಂತ ಬಂದಾಗ ರ್ಯಾಮ್ ಅಂದಾಗ ಆ ಕ್ಷಣದಲ್ಲಿ ಏನೋ ಸಾಫ್ಟ್ವೇರ್ ಓಪನ್ ಮಾಡಿದಾಗ ಏನು ಮಾಡ್ತೀರಿ? ರ್ಯಾಮ್ ಬಳಸ್ತೀರಿ. ನೀವು ಬಳಸಲ್ಲದು ಬರ್ತೈತೆ,
ಅದೇ ಆಂಡ್ರಾಯ್ಡು ಅಂತ ಬಂದಿರ್ತಲ್ರಿ, ಆ ಒಂದು ಆ್ಯಂಡ್ರಾಯ್ಡ್ ಸೆಟ್ಟಿಂಗಲ್ಲಿರುತ್ತೆ, ಅಲ್ಲಿ ಯಾವುದೇ ಕಾರಣ ಎಡಿಟ್ ಮಾಡೋಕ್ಕಾಗಲಿ ಚೇಂಜ್ ಮಾಡೋಕ್ಕಾಗಲಿ ಏನು ಬರಲ್ಲ, ಜಸ್ಟ್ ಓದಬೇಕಷ್ಟೇ. ಅದೇನ್ರಿ ರೂಮ್. ಓಕೆನಾ? ರೂಮ್ ಅಂತ ಬಂದಾಗ ಈ ಥರ ಒಳಗಡೆ ಇನ್ಬಿಲ್ಟ್ ಮೆಮೊರಿ ಫಿಕ್ಸ್ ಮಾಡ್ತೆ. ಹಿಂಗೆ ಇರುತ್ತೆ ಅಂತ ಹೇಳಕ್ಕೆ ಬರಲ್ರಿ, ನಿಮ್ಮ ಒಂದು ಪೆಂಡ್ರಲ್ ಕೂಡ ಇದೇ ಥರ ಇರುತ್ತೆ ರೀ. ಓಕೆನಾ? ಅದೇ ಇರೋ ಮೆಮೊರಿದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ರೂಮಾಗಿ ಕನ್ವರ್ಟ್ ಮಾಡ್ತಾರೆ. ಓಕೆನಾ? ಇವೆಲ್ಲ ಚಿಪ್ ರೀ ಇವೆಲ್ಲ. ಓಕೆನಾ? ಸೊ ಇವೆಲ್ಲ ಚಿಪ್ನ ತಯಾರು ಮಾಡಿದ್ದೇನ್ರಿ ಸಿಲಿಕಾನ್ಲಿಂದ ತಯಾರು ಮಾಡ್ತಾರೆ. ಓಕೆನಾ? ಇದು ಕೂಡ ಕೇಳ್ತಾನೆ. ನೆಕ್ಸ್ಟ್, ಇದನ್ನು ಪರ್ಮನೆಂಟ್ ಮೆಮೊರಿ ಎಂದು ಕರೆಯುವರು. ಇದನ್ನೇನಂತಾರೆ? ಪರ್ಮನೆಂಟ್ ಮೆಮೊರಿ ಎಂದು ಕರೆಯುವರು. ಸೊ ಹಾಗಾದ್ರೆ ಇದು ಶಾಶ್ವತ ಮೆಮೊರಿ ಎಂದು ಕರೆಯುವರು. ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ರಿ. ಸೊ ಹಾಗಾದ್ರೆ ರ್ಯಾಮ್ ಈಸ್ ಎ ಪರ್ಮನೆಂಟ್ ಮೆಮೊರಿ. ಸೊ ಪರ್ಮನೆಂಟ್ ಅಂದಾಗ ಯಾವುದೇ ಕಾರಣಕ್ಕೂ ಡಿಲೀಟ್ ಆಗೋಲ್ಲ ಇನ್ಫಾರ್ಮೇಶನ್. ಓಕೆನಾ? ಯಾರ್ದಾದ್ರು ಮೊಬೈಲ್ ಸಿಕ್ತಂತಿಕೋರಿ, ಆ ಮೊಬೈಲಲ್ಲಿ ಎಲ್ಲ ಏನು ಮಾಡ್ತಾರೆ? ಎರೇಸ್ ಮಾಡ್ತಾರೆ. ಬಟ್ ಒಂದ್ರ ಮಾತ್ರ ಎರೇಸ್ ಮಾಡೋಕೆ ಬರಲ್ಲ, ಅದೇ ಯಾವುದಪ್ಪ ಅಂದರೆ ಆ್ಯಂಡ್ರಾಯ್ಡ್. ಓಕೆನಾ? ಅದು ಸೆಟ್ಟಿಂಗಲ್ಲಿರುವಂಥ ಆಪ್ಷನ್, ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡೋಕ್ಕಾಗಲಿ ಏನು ಮಾಡೋಕ್ಕೆ ಬರಲ್ರಿ. ಓಕೆನಾ? ಅದೇನಪ್ಪ ಅಂದರೆ ರೂಮ್. ಕ್ಲಿಯರ್ ಅಂತ ಅನ್ಕೊಂತೀನಿ. ನೆಕ್ಸ್ಟ್, ಇದನ್ನು ಇನ್ನೊಂದು ಹೆಸರಿಟ್ಟು ಕರಿತಾರೆ, ನಾನು ಹೇಳಿದ್ದೆ ನಾನ್ ವೊಲಟೈಲ್ ಮೆಮೊರಿ. ನಾನ್ ವೊಲಟೈಲ್ ಮೆಮೊರಿ ಅಂತ ಬಂದಾಗ ಬಾಷ್ಪಶೀಲವಲ್ಲದ ಸ್ಮರಣೆ ಎಂದು ಕರೆಯುವರು. ಬಾಷ್ಪಶೀಲವಲ್ಲದ ಸ್ಮರಣೆ ಅಂತ ಕರೆದ್ರೆ, ಸೊ ಏನಪ್ಪ ಕರೆಂಟು ತೆಗೆದಾಗ ಮಾಹಿತಿ ಡಿಲೀಟ್ ಆಗಿಲ್ಲ ಅಂದರೆ ನಾನ್ ವೊಲಟೈಲ್ ಮೆಮೊರಿ. ಅದೇ ಡಿಲೀಟ್ ಆದರೆ ಏನ್ರಿ ಅದನ್ನು ವೊಲಟೈಲ್ ಮೆಮೊರಿ ಎಂದು ಕರೆಯುವರು. ಕ್ಲಿಯರಾ? ಈ ಒಂದು ನಾನ್ ವೊಲಟೈಲ್ ಮೆಮೊರಿ ಅಂತ ಓಕೆ. ಇವತ್ತು ನೀವು ಬಳಸುವಂತಹ ರೂಮ್ ಯಾವುದಂತ ನೋಡ್ತಾ ಹೋದರೆ, ಇವತ್ತು ನೀವು ಬಳಸುವಂಥ ರೂಮ್ ಯಾವುದಪ್ಪ ಅಂದ್ರೆ ಪಿ ರೂಮ್. ಯಾವ್ದು ಬಳಸ್ತಾ ಇದ್ರಿ? ಪಿ ರೂಮ್. ಪಿ ರೂಮ್ ಅಂತ ಬಂದಾಗ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ, ಹಿಂದ್ಗಡೆ ಕೀಪ್ಯಾಡ್ ಮೊಬೈಲ್ ಬಂದರು ರೀ. ಕೀಪ್ಯಾಡ್ ಮೊಬೈಲ್ ಬಂದಾಗ ನೆನಪಿರಲಿ, ಈ ಒಂದು ಕೀಪ್ಯಾಡಲ್ಲಿ ಏನಪ್ಪ ಒಂದು ಸಾಫ್ಟ್ವೇರ್ ಇತ್ತು. ಆ ಸಾಫ್ಟ್ವೇರ್ ಅಂತ ಬಂದಾಗ ರೀ ಅದರಲ್ಲಿ ಕಾಲು ಮೆಸೇಜ್ ಮಾಡೋದ್ಬಿಟ್ರೆ ಬೇರೆ ಏನು ಬರ್ತಾಯಿಲ್ಲ, ಅದು ಕೀಪ್ಯಾಡಲ್ಲಿತ್ತು. ಅದಾದಮೇಲೆ ನೆಕ್ಸ್ಟು ಒಂದು ಸಾಫ್ಟ್ವೇರ್ ತಂದರು, ಅದು ಆದಮೇಲೆ ಏನಂತಂದ್ರಪ್ಪ ಒಂದು ಸಾಫ್ಟ್ವೇರ್ ತಂದರು, ಓ ಟಿ ಪಿ ಅಂದ್ರೆ ಒನ್ ಟೈಮ್ ಪ್ರೋಗ್ರಾಮ್. ಓ ಟಿ ಪಿ ಅಂದರೆ ಒನ್ ಟೈಮ್ ಪಾಸ್ವರ್ಡ್ ಅಂತ ನೀವು ಅಂತೀರಿ, ಬಟ್ ಓ ಟಿ ಪಿ ಅಂದರೆ ಒನ್ ಟೈಮ್ ಪ್ರೋಗ್ರಾಮ್. ನೋಕಿಯಾ ಫೋನ್ ಕೀಪ್ಯಾಡ್ ಇತ್ತು, ಆ್ಯಪಲ್ ಫೋನ್ ಇತ್ತು, ಸ್ಯಾಮ್ಸಂಗ್ ಇತ್ತು. ಒಂದು ಸಾಫ್ಟ್ವೇರ್ ಚೆನ್ನಾಗಿರೋದಿರ್ತಿತ್ತು, ಅದರಲ್ಲಿ ಸ್ವಲ್ಪ ಇಂಟ್ರಾಕ್ಟ್ ಮಾಡ್ಬೋದಾಗಿತ್ತು, ಕಾಲು ಮಾಡೋದಿತ್ತು, ಮೆಸೇಜ್ ಮಾಡೋದಿತ್ತು. ಓಕೆನಾ? ಅದು ಒನ್ ಟೈಮ್ ಪ್ರೋಗ್ರಾಮ್. ಬಟ್ ಇವತ್ತು ಬಂದಿರೋದು ಏನಪ್ಪ ಪಿ ರೂಮ್. ಪಿ ರೂಮ್ ಅಂದರೆ ಇವತ್ತು ಆಲ್ಮೋಸ್ಟ್ ನೀವೆಲ್ಲ ಬಳಸುವಂತಹ ಸ್ಮಾರ್ಟ್ ಫೋನ್ಗಳಲ್ಲಿ ಯಾವುದಿದೆಪ್ಪ ಅಂದ್ರೆ ಪಿ ರೂಮ್ ಇದೆ. ಪಿ ರೂಮ್ ಅಂತ ಬಂದಾಗ ಏನ್ರಿ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ನಿಮ್ಮ ಒಂದು ಮೊಬೈಲಲ್ಲಿ ನೀವು ಎಸ್ ಎದ್ ಬೇಕಾದ್ರೆ ಏನು ಮಾಡ್ಬೋದು ರೀ? ಸಾಫ್ಟ್ವೇರ್ನ ಹಾಕ್ಬೋದು, ಎಸ್ ಎದ್ ಬೇಕಾದ್ರೆ ಡಿಲೀಟ್ ಮಾಡ್ಬೋದು. ಓಕೆನಾ? ಸೊ ಎಸ್ ಎದ್ ಬೇಕಾದ್ರೆ ಮಾಹಿತಿನ ಹಾಕ್ಬೋದು, ಎಸ್ ಎದ್ ಬೇಕಾದ್ರೆ ಮಾಹಿತಿನ ಡಿಲೀಟ್ ಮಾಡ್ಬೋದು. ಅದೇನ್ರಿ ಪಿ ರೂಮ್. ಸೊ ಹಾಗಾದ್ರೆ ಇವತ್ತು ಆಲ್ಮೋಸ್ಟ್ ಎಲ್ಲರ ಮೊಬೈಲಲ್ಲಿ ಸಾಫ್ಟ್ವೇರ್ಸ್ ಅಂತ ಇರ್ತವ್ರಿ. ಆ ಸಾಫ್ಟ್ವೇರ್ನ ಏನು ಮಾಡ್ತಂತಿಕೋರಿ, ನೀವು ನಿಮ್ಮ ಮೊಬೈಲಲ್ಲಿ ಏನಪ್ಪ ಸ್ಟೋರ್ ಮಾಡ್ಕೊಂಡಿರ್ತೀರಿ, ಸ್ಟೋರ್ ಮಾಡ್ಕೊಂಡಿರ್ತಾರಂತಿಕೋರಿ. ಹಿಂದ್ಗಡೆ ಕೀಪ್ಯಾಡ್ ಮೊಬೈಲಲ್ಲಿ ಯಾವುದೇ ಅಪ್ಡೇಟ್ಸ್ ಇದ್ದಿಲ್ಲ. ಓಕೆನಾ? ಬಟ್ ಇವತ್ತು ನಿಮ್ಮ ಮೊಬೈಲಲ್ಲಿ ಅಪ್ಡೇಟ್ಸ್ ಬರ್ತದೆ. ಅಪ್ಡೇಟ್ಸ್ ಅಂತ ಬಂದಾಗ ಒಂದು ಸಾಫ್ಟ್ವೇರ್ ಅಂತ ಬಂದಾಗ ರೀ ಆ ಒಂದು ಸಾಫ್ಟ್ವೇರಿದ್ದು 10 to 15 ಡೇಸ್ ಅಷ್ಟೇ ವ್ಯಾಲಿಡಿಟಿ ಇರುತ್ತೆ. ಅದಾದಮೇಲೆ ಅದು ಅಪ್ಡೇಟ್ ಕೇಳ್ತೈತೆ. ಸೊ ಅಪ್ಡೇಟ್ ಕೇಳಿದಾಗ ನೀವು ಕಂಪಲ್ಸರಿ ಕೊಡಲೇಬೇಕು. ಯಾಕೆ ಗೊತ್ತಪ್ಪಿ, ಇವತ್ತು ನೀವು ಬಳಸುವಂತಹ ಮೆಮೊರಿ ಯಾವುದಪ್ಪ ಅದು ಪಿ ರೂಮ್. ಯಾವ್ದು ಬಳಸ್ತಾರೆ ನೀವೆಲ್ಲ? ಪಿ ರೂಮ್. ಪಿ ರೂಮ್ ಅಂದರೆ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಒಂದು ಸಾಧನಕ್ಕೆ ಹಲವಾರು ಬಾರಿ ಸಾಫ್ಟ್ವೇರ್ಗಳನ್ನು ಹಾಕಲು ಅಥವಾ ಡಿಲೀಟ್ ಮಾಡಲು, ಇನ್ಸ್ಟಾಲ್ ಮಾಡಲು, ಅಪ್ಡೇಟ್ ಮಾಡಲು ಬಳಸುವಂತಹ ಮೆಮೊರಿ ಏನಂತಾರೆ ಪಿ ರೂಮ್. ಪಿ ರೂಮ್ ಅಂದರೆ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಎಷ್ಟು ಅದು ಬೇಕಾದ್ರೆ ಸಾಫ್ಟ್ವೇರ್ನ ಹಾಕ್ಬೋದು, ಎಷ್ಟು ಅದು ಬೇಕಾದ್ರೆ ಪ್ರೋಗ್ರಾಮ್ ಮಾಡ್ಬೋದು ಅಂತ ಅರ್ಥ. ಓಕೆನಾ? ಸೊ ಹಾಗಾಗಿ ಇದೇನ್ರಿ ಪಿ ರೂಮ್. ಅದ್ರಿಗೋಸ್ಕರ ಕಂಪಲ್ಸರಿ ಎಲ್ಲರೂ ಏನು ಮಾಡಿರಿ, ಅಪ್ಡೇಟ್ ಮಾಡಿರಿ. ಅಪ್ಡೇಟ್ ಮಾಡಿಲ್ಲ ಅಂದರೆ ಚಾರ್ಜ್ ಬೇಗ ಅಂದರೆ ಬೇಗ ಖಾಲಿ ಆಗುತ್ತೆ, ಮತ್ತು ಅಪ್ಡೇಟ್ ಮಾಡಿಲ್ಲ ಅಂತಿಕರಿ ಮೊಬೈಲ್ ಹ್ಯಾಂಗ್ ಆಗುತ್ತೆ. ಅಪ್ಡೇಟ್ ಮಾಡಿಲ್ಲ ಅಂದರೆ ಇಂಟರ್ನೆಟ್ ಬೇಗ ಖಾಲಿ ಆಗುತ್ತೆ, ಮತ್ತು ಸರಿಯಾಗಿ ಕೆಲಸ ಮಾಡಲ್ಲ. ಅದೇ ನೀವು ಅಪ್ಡೇಟ್ ಮಾಡಿದಂತಿಕೋರಿ ನಿಮ್ಮ ಮೊಬೈಲು ಈ ಮೂರು ಪ್ರಾಬ್ಲಮಿಂದ ಮುಕ್ತಿ ಸಿಗ್ತೈತೆ. ಸೊ ಭಾಳಷ್ಟು ಜನ ಇದನ್ನು ಮಾಡ್ತಿರಲ್ಲ, ಅದ್ರಿಗೋಸ್ಕರ ಮೊಬೈಲ್ ಹ್ಯಾಂಗ್ ಆಗೋದು, ಸ್ಟ್ರಕ್ ಆಗೋದು, ಇಂಟರ್ನೆಟ್ ಬೇಗ ಖಾಲಿ ಆಗೋದು ಆಗ್ತಿರುತ್ತೆ. ಅದ್ರಿಗೋಸ್ಕರ ಪ್ರತಿಯೊಬ್ಬರ ಮೊಬೈಲಲ್ಲಿ ಹಿಂದಿನ ಕ್ಲಾಸ್ಗಳು ಹೇಳಿ ನಾನು ಏನು ಮಾಡೋ, ಪ್ಲೇ ಸ್ಟೋರ್ಗೆ ಹೋಗ್ರಿ, ಅಲ್ಲಿ ಸರ್ಚ್ ಬಾಕ್ಸ್ ಪಕ್ಕದಲ್ಲಿ ಏನು ಮಾಡಿರಿ ಮೇಲ್ ಇರುತ್ತೆ, ಮೇಲ್ ಮೇಲೆ ಕ್ಲಿಕ್ ಮಾಡಿರಿ, ಈ ಸೈಡ್ ಮ್ಯಾನೇಜ್ ಆ್ಯಂಡ್ ಡಿವೈಸ್ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿರಿ, ಅಪ್ಡೇಟ್ಸ್ ಎಷ್ಟಿದೋ ಅಷ್ಟೆಲ್ಲ ಅಪ್ಡೇಟ್ ಕೊಡಿರಿ.
ಸರ್ ಭಾಳ ಇದು ಅಪ್ಡೇಟು ಅಷ್ಟೆಲ್ಲ ಇನ್ಸ್ಟಾಲ್ ಮಾಡ್ಕೊಂತ ಯಾರು ಹೇಳಿದ್ರು ನಿನಗೆ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಅವೆಲ್ಲ ಅಪ್ಡೇಟ್ ಮಾಡೋಕೆ ಕಲಿ ಓಕೆನಾ ನೀ ಬೆಳಗ್ಗೆ ಊಟ ಮಾಡ್ತಿ ಸಾಯಂಕಾಲ ಊಟ ಮಾಡ್ತಿ ಮಧ್ಯಾಹ್ನ ಊಟ ಮಾಡ್ತಿ ಒಂದೊತ್ತು ಊಟ ಬಿಟ್ಟು ನೋಡೋಣ ಆಗಲ್ಲ ಅದೇ ಥರ ಔಟ್ರು ಕೂಡ ಊಟ ಹಾಕಬೇಕು ಊಟ ಹಾಕಿಲ್ಲ ಅಂದರೆ ಅಪ್ಡೇಟ್ ಮಾಡಿಲ್ಲ ಅಂದರೆ ಏನಂತಾ ಮೊಬೈಲ್ ಹ್ಯಾಂಗ್ ಆಗುತ್ತಾ ಸ್ಟ್ರಕ್ ಆಗುತ್ತಾ ಚಾರ್ಜ್ ಬೇಕಲ್ಲತ್ತಾ ಇಂಟರ್ನೆಟ್ ಕಲಿಯತ್ತಾ ಇವು ಮೂರು ಆಗೋದ್ ಜೊತೆಗೆ ಡಾಟಾ ಹ್ಯಾಕ್ ಆಗುತ್ತೆ ಅದ್ರಿಗೋಸ್ಕರ ಕಂಪಲ್ಸರಿ ಎಲ್ಲರೂ ಏನು ಮಾಡಿರಿ ಅಪ್ಡೇಟ್ ಮಾಡಿರಿ ಯಾಕಂತ ಈಕಡೆ ನಿಮ್ಗೆ ರೋಗ ಯಾವಾಗ ಬರ್ತಾರೆ ನೀ ಕರೆಕ್ಟಾಗಿ ಊಟ ಮಾಡಲಾರ ಟೈಮಲ್ಲಿ ರೋಗ ಬರ್ತವೆ ನೀ ಕರೆಕ್ಟಾಗಿ ಸೊ ದೇಹಕ್ಕೆ ಊಟ ಕೊಡಲಾರ ಟೈಮಲ್ಲಿ ಪೋಷಕಾಂಶ ತಿನ್ನಲಾರ ಟೈಮಲ್ಲಿ ನಿನಗೆ ವೈರಸ್ ಬರ್ತಾವ ಜ್ವರ ಬರ್ತಾವ ನೆಗಡಿ ಬರ್ತಾವ ಎಲ್ಲ ಬರ್ತಾವ ಅದೇ ಚೆನ್ನಾಗಿದ್ದ ಬರ್ತಾವ ಬಂದರೂ ಆರಾಮಾಗ್ತೈತಿ ಬೇಗ ಅದ್ರಿಗೋಸ್ಕರ ಎಲ್ಲರೂ ಕಂಪಲ್ಸರಿ ಮಾಡಿರಿ ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ ನಿಮ್ಮ ಒಂದು ಮೊಬೈಲಲ್ಲಿ ವಿಡ್ಮೇಟನ್ನು ಡೌನ್ಲೋಡ್ ಮಾಡ್ತಾ ಇರ್ತಾರೆ ಎಲ್ಲರೂ ಆ ವಿಡ್ಮೇಟು ಸಿಗೋದು ನಿಮ್ಗೆ ಎಲ್ಲಿ ಸಿಗುತ್ತೆ ಗೊತ್ತಾ ಗೂಗಲಲ್ಲಿ ಸಿಗ್ತೈತೆ ಸೊ ಆ ಗೂಗಲಲ್ಲಿ ಸಿಕ್ಕಾಗ ಅದಕ್ಕೆ ಅಪ್ಡೇಟ್ ಮಾಡೋಕ್ಕಾಗಲ್ಲ ಅಂತ ಟೈಮಲ್ಲಿ ಏನು ಮಾಡ್ತಾ ಅಂತಿಕೋರಿ ನೀವು ಅದನ್ನು ಇನ್ಸ್ಟಾಲ್ ಮಾಡಿ ಆಮೇಲೆ ಏನು ಮಾಡ್ತಾರೆ ಹಾಂ ಹಾಗೆ ಬಿಟ್ಬಿಡ್ತಾರೆ ಅದೆಲ್ಲಿ ಅಂತ ತೊಗೊಂತಾರೆ ಅಪ್ಡೇಟು ತಗೋದಿಲ್ಲ ಅದ್ರಿಗೋಸ್ಕರ ಅಂಥ ಟೈಮಲ್ಲಿ ಅದು ಡಾಟಾ ಹ್ಯಾಕ್ ಆಗ್ತಿರುತ್ತೆ ಅದ್ರಿಗೋಸ್ಕರ ವಿಡ್ಮೇಟ್ನ ಪ್ಲೇ ಸ್ಟೋರ್ಲಿಂದ ತೆಗೆದಾಗ್ರಿ ಎದಕ್ಕೆ ತೆಗೆದಾಕಂತಿಕ್ಕರಿ ಆ ಒಂದು ವಿಡ್ಮೇಟ್ಲಿಂದ ಡಾಟಾ ಹ್ಯಾಕ್ ಆಗ್ತಿದೆ ಚೈನಾ ದೇಶದ ಸೊ ಅದ್ರಿಗೋಸ್ಕರ ನಮ್ಮ ಡಾಟಾ ಕತ್ತಿರ ಅಂತಿಕೊಂಡು ಏನು ಮಾಡಿರಿ ಅದನ್ನು ಬ್ಯಾನ್ ಮಾಡ್ರಿ ಬ್ಯಾನ್ ಮಾಡಿದಾಗ ಅದು ಇಂಟರ್ನೆಟ್ ಸಿಗ್ತಾ ಇದೆ ಇಂಟರ್ನೆಟ್ ಬ್ಯಾನ್ ಮಾಡ್ಬೋದು ಅಂತ ಬಂದಾಗ ಒಂದು ನೋಡ್ರಿ ಇಂಟರ್ನೆಟ್ ಅನ್ನೋದು ಸಮುದ್ರದಂಗ ಆ ಸಮುದ್ರದಲ್ಲಿ ಒಳ್ಳೆದಿರುತ್ತೆ ಕೆಟ್ಟದಿರುತ್ತೆ ಅದೇ ಥರ ಸೊಸೈಟಿಯಲ್ಲಿ ಕಳ್ಳರಿರ್ತಾರೆ ಕಳ್ಳರ ತಗೊಂಡು ಜೈಲಿಗೆ ಹಾಕ್ಬೋದಲ್ಲ ನಿಮ್ಮ ಪಕ್ಕದಲ್ಲಿದ್ದೊಂದು ಕಳ್ಳ ಇರ್ತಾನೆ ಅವ್ನು ತಗೊಂಡೋಗಿ ಹಾಕ್ಬಿಡ್ತಾ ಸೊ ಲೀಗಲಾಗಿ ಡಾಕ್ಯುಮೆಂಟ್ಸ್ ಬೇಕು ಲೀಗಲ್ ಎಲ್ಲ ಬೇಕು ಅವು ಮಾಡ್ಬೋದು ಮತ್ತು ಇಂಟರ್ನೆಟ್ ಅನ್ನೋದು ಪ್ರಪಂಚದಂಗೆ ಅದರಲ್ಲಿ ಸೊ ಇಂಡಿಯಾದಲ್ಲಿ ಎಲ್ಲರೂ ಬದುಕೋಕ್ಕೆ ಅವಕಾಶ ಇದೆ ಒಳ್ಳೋರಿಗಷ್ಟೇ ಬದುಕಬೇಕಂತ ಕಾನೂನು ಇಲ್ಲ ಅದ್ರಿಗೋಸ್ಕರ ಇಂಟರ್ನೆಟ್ ಅನ್ನೋದು ಕೂಡ ಏನಪ್ಪ ಅಲ್ಲಿ ಕೂಡ ಏನಪ್ಪ ಯಾವ್ದು ಬೇಕಾದ್ರೆ ಆಗ್ಬೋದು ಯಾವ್ದು ಬೇಕಾದ್ರೆ ಡಿಲೀಟ್ ಮಾಡ್ಬೋದು ಅದೇ ಕೆಲವೊಂದು ಪರ್ಟಿಕ್ಯುಲರ್ ಗೂಗಲ್ದವ್ರದ್ದೇ ಒಂದು ಪ್ಲಾಟ್ಫಾರ್ಮ್ ಇದೆ ಅವರಲ್ಲಿ ತಮ್ಗೆ ಯಾವ ಬೇಕೋ ಅಷ್ಟೇ ಹಾಕ್ತಾರೆ ಗೂಗಲ್ ಅಂದರೆ ಇಡೀ ಪ್ರಪಂಚದಲ್ಲಿ ಅದೊಂದು ದೇವರಲ್ಲ ಓಕೆನಾ ಅದೊಂದು ಸಂಸ್ಥೆ ತನ್ನ ಬೇಕಾದೆಲ್ಲ ತನ್ನ ಒಂದು ಸಾಫ್ಟ್ವೇರ್ದಲ್ಲಿ ಹಾಕ್ತದೆ ಅದೇ ಆ್ಯಪಲ್ ಫೋನ್ ಯೂಸ್ ಮಾಡೋರು ಆ್ಯಪ್ ಸ್ಟೋರ್ ಅಂತ ಬರ್ತಾರೆ ಆ್ಯಪ್ ಸ್ಟೋರ್ ಅಂತ ಬಂದಾಗ ಆ್ಯಪಲ್ ಸ್ಟೋರ್ ಅಂತ ಬರುತ್ತೆ ಆ ಆ್ಯಪಲ್ ಸ್ಟೋರಲ್ಲಿ ಏನು ರೀ ಪ್ರತಿಯೊಂದು ಆ್ಯಪಿಗೂ ಪೇಮೆಂಟ್ ಇಟ್ಟಿರ್ತಾರೆ ಆ ಎಲ್ಲ ಆ್ಯಪ್ಗೆ ಪೇಮೆಂಟ್ ಮಾಡ್ಬೇಕು ಅವ್ರು ಯೂಸ್ ಮಾಡ್ಬೇಕಾದ್ರೆ ಅದೇ ನಿಮ್ಮೊಂದು ಮೊಬೈಲ್ ತೊಗೊಳ್ರಿ ಯಾವ್ದು ಬೇಕಾದ್ರೆ ಹಾಕ್ರಿ ಯಾವ್ದು ಬೇಕಾದ್ರೆ ಬಿಡ್ರಿ ಇಲ್ಲೀಗಲ್ಲೂ ಬಳಸ್ಬೋದು ಲೀಗಲ್ಲೂ ಬಳಸ್ಬೋದು ಅದ್ರಿಗೋಸ್ಕರ ನಿಮ್ಮ ಮೊಬೈಲ್ ಅಷ್ಟೊಂದು ಸೆಕ್ಯೂರ್ ಇಲ್ಲ ಅದೇ ಆ್ಯಪಲ್ ಫೋನ್ ಅಂತ ಬಂದಾಗ ಏನಪ್ಪ ಅಂದರೆ ಇಲ್ಲೀಗಲ್ ವೆಬ್ಸೈಟ್ ಯೂಸ್ ಮಾಡೋಂಗಿಲ್ಲ ಇಲ್ಲೀಗಲ್ ಆ್ಯಪ್ಸ್ ಯೂಸ್ ಮಾಡೋಂಗಿಲ್ಲ ಪ್ರತಿ ಸತ್ತು ಅಪ್ಡೇಟ್ ಮಾಡಲೇಬೇಕು ನೀವು ಮಾಡೋದು ಅದೇ ತಗೊಂಥದ್ದು ಅಪ್ಡೇಟ್ ಓಕೆನಾ ಒಳ್ಳೆದಾರ ಶ್ರೀರಾಮಚಂದ್ರದಂಗೆ ನಾವು ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಯಾವುದು ರೀ ಆ್ಯಪಲ್ ಫೋನ್ ಅದೇ ನಮ್ಮ ಮೊಬೈಲ್ ತೊಗೊಳ್ರಿ ಸೊ ರಾವಣ ರಾಕ್ಷಸ ಎಲ್ಲರೂ ಮಿಕ್ಸ್ ಮಾಡ್ಬೋದು ಓಕೆನಾ ಸೊ ಅದ್ರಿಗೋಸ್ಕರ ಸ್ವಲ್ಪ ಏನಪ್ಪ ನಿಮ್ಮ ಒಂದು ಮೊಬೈಲಲ್ಲಿ ಈ ತಪ್ಪು ಮಾಡಬೇಡ್ರಿ ಇನ್ನೂ ಒಂದು ಏನಪ್ಪ ವಿಶೇಷ ಸೂಚನೆ ಸೆಟ್ಟಿಂಗ್ ಮೊಬೈಲಲ್ಲಿ ಎಲ್ಲರೂ ಏನು ಮಾಡಿರಿ ಸೆಟ್ಟಿಂಗಲ್ಲಿ ಕೇವಲ ಆ್ಯಂಡ್ರಾಯ್ಡ್ ಅಷ್ಟೇ ಅಪ್ಡೇಟ್ ಮಾಡಿರಿ ಅದನ್ನು ಬಿಟ್ಟು ಉಳಿದ ಕಡೆ ಪ್ಲೇಸ್ಟೋರ್ದಲ್ಲಿ ಎಲ್ಲ ಆ್ಯಪ್ಸ್ ಅಪ್ಡೇಟ್ ಮಾಡಿರಿ ಅದನ್ನು ಬಿಟ್ಟು ಕೆಲವು ಮೊಬೈಲಲ್ಲಿ ಎಮ್ ಐ ಮೊಬೈಲಲ್ಲಿ ಸೊ ನನ್ನ ಮೊಬೈಲಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ ಬೇರೆಯವ್ರ ಮೊಬೈಲ್ ಏನಕ್ಕಿಂತ ನಂದೇ ಮೊಬೈಲ್ ತೊಗೊಳ್ರಿ ಸೆಟ್ಟಿಂಗ್ ಓಪನ್ ಮಾಡ್ತೇನೆ ಇಲ್ಲಿ ಸಿಸ್ಟಮ್ ಅಪ್ಡೇಟರ್ ಅಂತ ಒಂದು ಇರುತ್ತೆ ರೀ ಎಮ್ ಎಕ್ಸ್ ಪ್ಲೇಯರ್ ಅಂತಿದೆ ನಾನು ಆಲ್ರೆಡಿ ಎಮ್ ಎಕ್ಸ್ ಪ್ಲೇಯರ್ನ ಪ್ಲೇ ಸ್ಟೋರಲ್ಲಿ ಅಪ್ಡೇಟ್ ಮಾಡೀನಿ ಆದರೂ ಸೆಟ್ಟಿಂಗಲ್ಲಿ ಸಿಸ್ಟಮ್ ಆ್ಯಪ್ಸ್ ಅಪ್ಡೇಟರ್ ಅಂತಿದೆ ಸೊ ಇಲ್ಲಿ ಕೂಡ ಅಪ್ಡೇಟ್ ಕೇಳೋಕ್ಕಚ್ಚನ ಅಂದರೆ ಇದು ಅಪ್ಡೇಟ್ ಇರೋದನ್ನು ಕೂಡ ಅಪ್ಡೇಟ್ ಕೇಳ್ತಾನೆ ಅಂದರೆ ಡಾಟಾ ಹ್ಯಾಕ್ ಮಾಡೋದಕ್ಕೋಸ್ಕರ ಕೇಳ್ತಾ ಇರ್ತಾನೆ ಅದ್ರಿಗೋಸ್ಕರ ಯಾವುದೇ ಕಾರಣಕ್ಕೂ ನಿಮ್ಮ ಮೊಬೈಲಲ್ಲಿ ಏನಪ್ಪ ಅಂದರೆ ಸೊ ಅಬೌಟ್ ಫೋನ್ದಲ್ಲಿ ಅಷ್ಟೇ ಅಪ್ಡೇಟ್ ಮಾಡಿ ಸಿಸ್ಟಮ್ ಆ್ಯಪ್ ಅಪ್ಡೇಟಲ್ಲಿ ಮಾಡೋಕ್ಕೋಗ್ಬಿಟ್ರೆ ಇನ್ನು ಕೆಲವೊಂದಲ್ಲಿ ಕೆಲವೊಂದು ಸಿಸ್ಟಮ್ಗೆ ಸಂಬಂಧಪಟ್ಟ ಆ್ಯಪ್ಸ್ ಇರ್ತಾವೆ ಅಂತ ಹೇಳ್ತಾರೆ ಸೊ ಒಂದು ಯಾವ್ದು ನೋಡ್ರಿ ನಿಮ್ಮ ಮೊಬೈಲಲ್ಲಿ ಎಮ್ ಐ ಕ್ರೆಡಿಟ್ ಅಂತ ಬರ್ತಾರೆ ಎಮ್ ಐ ಫೋನ್ ಯೂಸ್ ಮಾಡೋರಿಗೆ ಮತ್ತು ವಿವೊ ಸ್ಯಾಮ್ಸಂಗು ಮತ್ತು ಬೇರೆ ಎಲ್ಲ ಯೂಸ್ ಮಾಡೋರಿಗೆ ಅದಕ್ಕೆ ಬ್ರೌಸರ್ ಅಂತ ಬರ್ತಾರೆ ಹಾಟ್ ಗೇಮ್ಸ್ ಅಂತ ಬರ್ತೈತೆ ಅದೇ ಥರ ಕೆಲವೊಂದು ಯೂಸ್ ಮಾಡದೇ ಇರುವಂಥ ಸಾಫ್ಟ್ವೇರು ಬರ್ತಾವೆ ಅದ್ರಿಗೋಸ್ಕರ ಅವ್ರನ್ನ ಏನು ಮಾಡ್ರಿ ಅಂತಿಕೊಳ್ಳಿ ಸಿಂಪಲ್ಲಾಗಿ ಆ ಮೊಬೈಲಲ್ಲಿ ಆ ಒಂದು ಸಾಫ್ಟ್ವೇರ್ ಮೇಲೆ ಸ್ವಲ್ಪ ಏನು ಮಾಡಿರಿ ಗಟ್ಟಿಯಾಗಿ ಒತ್ತಿಡ್ಬಿಟ್ರಿ ನಿಮ್ಗೆ ಯಾವ್ದು ಬೇಕಿಲ್ಲ ಅದ್ರ ಮೇಲೆ ಏನು ಮಾಡಿರಿ ಈ ಥರ ಗಟ್ಟಿಯಾಗಿಟ್ಟರೆ ನಿಮ್ಗೆ ಇಲ್ಲಿ ಪಕ್ಕದಲ್ಲಿ ಆ್ಯಪ್ ಇನ್ಫೋ ಅಂತ ಬರುತ್ತೆ ಐ ಅಂತ ಬರ್ತೈತೆ ನನ್ನ ಮೊಬೈಲಲ್ಲಿ ಡ್ರಾ ಸೊ ಇಲ್ಲಿ ಐ ಅಂತ ಬರ್ತೈತೆ ನೋಡ್ರಿ ಬರ್ತಿದೆನಾ ಐ ಅಂತ ಬಂದತಿಕ್ಕರಿ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದಾಗ ಸ್ವಲ್ಪ ಹೇಳ್ತೀನಿ ನೋಡ್ರಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡಿಸೇಬಲ್ ಅಂತಿರುತ್ತೆ ಇಲ್ಲಿ ಫೋರ್ ಸ್ಟಾಪ್ ಅಂತಿರುತ್ತೆ ಫೋರ್ ಸ್ಟಾಪ್ ಮಾಡಿರಿ ಓಕೆನಾ ಡಿಸೇಬಲು ಫೋರ್ ಸ್ಟಾಪ್ ಅಂತಿರುತ್ತೆ ಡಿಸೇಬಲ್ ಫೋರ್ ಸ್ಟಾಪ್ ಮಾಡಿರಿ ಓಕೆನಾ ಅದು ಸ್ವಲ್ಪ ಇದರಲ್ಲಿ ಕಾಣ್ತಾ ಇಲ್ಲ ಬಟ್ ನಿಮ್ಮ ಮೊಬೈಲ್ ಕಾಣ್ತಿರುತ್ತೆ ಆದಮೇಲೆ ಇಲ್ಲಿ ಕೆಳಗಡೆ ಪರ್ಮಿಷನ್ ಅಂತ ಇರ್ತಾವೆ ನೋಡ್ರಿ ಆ ಪರ್ಮಿಷನ್ದಲ್ಲಿ ಏನು ಮಾಡಂತ ಕರಿ ಒಂದು ಕ್ವಶನ್ ಕೇಳ್ತೆ ನಿಮಗೆ
ಜಿಮೇಲ್ ಗೆ ಕ್ಯಾಮೆರಾ ಬೇಕಾ ಬೇಕಿಲ್ಲ ಮತ್ತೆ ಕಾಲ್ ಮಾಡಟಮಲ್ಲಿ ಅದಕ್ಕೆ ಕ್ಯಾಮೆರಾ ಬೇಕಾ ಬೇಕಿಲ್ಲ ಅದೇ ತರನಾಗಿ ಯೂಟ್ಯೂಬ್ ಗೆ ಕ್ಯಾಮೆರಾ ಬೇಕಾ ಬೇಕಾಗಿಲ್ಲ ಹಾಗಾಗಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಪ್ರತಿಯೊಂದು ಆಪ್ ಗೂ ಏನಪ್ಪ ಪರ್ಮಿಷನ್ ತಿರ್ತಾರೆ ಆ ಪರ್ಮಿಷನ್ ಇದ್ದಾಗ ಸ್ವಲ್ಪ ಏನು ಮಾಡ್ರಿ ಯಾವ್ಯಾವ ಕೊಡಬೇಕು ಯಾವ್ಯಾವ ಕೊಡಬಾರ್ದು ತಿಳ್ಕೊಂಡು ಕೊಡ್ರಿ ಯಾಕಂದ್ರೆ ಭಾಳಷ್ಟು ಮೊಬೈಲಲ್ಲಿ ಈ ಒಂದು ಪರ್ಮಿಷನ್ ಕೊಟ್ಟಾಮೇಲೆ ಭಾಳ ಜನ ತಪ್ಪು ಮಾಡ್ತಾರೆ ಏನು ತಪ್ಪು ಮಾಡ್ತಾರೆ ಅಂತ ಕೊಡ್ರಿ ಆ ತಪ್ಪುಗಳು ಹೆಂಗಿದೆ ಅಂತ ಕೊಡ್ರಿ ಹೇಳ್ಬೇಕಂದ್ರೆ ಸೊ ಮೊಬೈಲ್ ತಗೊಂಡ್ಬಿಟ್ಟಿರ್ತಾರೆ ಇನ್ಸ್ಟಾಲ್ ಮಾಡೋ ಟೈಮಲ್ಲಿ ಅಲೋ ಅಲೋ ಅಂತ ಕೇಳಿರ್ತಾನೆ ಎಲ್ಲರೂ ಅಲೋ ಕೊಟ್ಬಿಟ್ಟಿರ್ತಾರೆ ಅದರಾಗ ಜಿಮೇಲ್ ಅಂತಂದಿರ್ತಾರೆ ಆ ಜಿಮೇಲ್ಗೆ ಪರ್ಮಿಷನ್ ಏನು ಕೊಡ್ತಾರೆ ಗೊತ್ತಾ ಕ್ಯಾಮರಾ ಕೊಟ್ಟಿರ್ತಾರೆ ಲೊಕೇಶನ್ ಕೊಟ್ಟಿರ್ತಾರೆ ಗ್ಯಾಲರಿ ಕೊಟ್ಬಿಟ್ಟಿರ್ತಾರೆ ಇವೆಲ್ಲ ಎದಕ್ಕೆ ಕೊಟ್ರಿ ಜಿಮೇಲ್ಗೆ ಏನು ಬೇಕ್ರಿ ಇಂಟ್ರೆಸ್ಟ್ ಅಷ್ಟೇ ಬೇಕು ಇಂಟ್ರೆಸ್ಟೇ ಕೊಡ್ರಿ ಅದು ಬಿಟ್ಟು ಉಳಿಕೆದೆಲ್ಲ ಆಫ್ ಮಾಡಿಬಿಡ್ರಿ ಓಕೆನಾ ಅದೇ ಥರ ನಿಮ್ಮ ಮೊಬೈಲಲ್ಲಿ ಏನು ಮಾಡ್ರಿ ಸೆಟ್ಟಿಂಗ್ ಹೋಗ್ರಿ ಆ ಸೆಟ್ಟಿಂಗಲ್ಲಿ ಏನು ಮಾಡ್ರಿ ಆ್ಯಪ್ ಮ್ಯಾನೇಜ್ಮೆಂಟ್ ಅಂತಿರುತ್ತೆ ಸೊ ಅದರಲ್ಲಿ ಓಕೆ ಸೇ ಏನು ಮಾಡ್ರಿ ಪ್ರತಿಯೊಬ್ಬರು ಏನು ಮಾಡ್ರಿ ಅಂತಕೋರಿ ಯಾವ್ಯಾವ ಆ್ಯಪ್ಗೆ ಏನೇನು ಪರ್ಮಿಷನ್ ಸ್ವಲ್ಪ ನೋಡ್ಕೊಳ್ರಿ ಅಲ್ಲಿ ಪರ್ಮಿಷನ್ ಮ್ಯಾನೇಜರ್ ಅಂತಿರುತ್ತೆ ಹಂಗೆ ಬಂದಿಲ್ಲ ಅಂದರೆ ಆ್ಯಪ್ ಮ್ಯಾನೇಜ್ಮೆಂಟ್ ಅಂತಿರುತ್ತೆ ಆ್ಯಪ್ ಮ್ಯಾನೇಜರ್ ಅಂತಿರುತ್ತೆ ಸಿಸ್ಟಮ್ಸ್ ಆ್ಯಪ್ ಅಂತಿರುತ್ತೆ ಅಲ್ಲಿ ಓಕೆ ಸಿ ಪ್ರತಿಯೊಂದು ಆ್ಯಪ್ದ ಲೀಸ್ಟ್ ಇರುತ್ತೆ ಆ ಲೀಸ್ಟ್ ತೆಗೀರಿ ಅದರಲ್ಲಿ ಯಾವ್ಯಾವ ಆ್ಯಪಿಗೆ ಏನೇನು ಪರ್ಮಿಷನ್ ಕೊಡ್ರಿ ಸ್ವಲ್ಪ ನೋಡ್ಕೊಂಡು ಕೊಡ್ರಿ ಯಾಕಂದ್ರೆ ನಂದೇ ಮೊಬೈಲಲ್ಲಿ ಇನ್ಸ್ಟಾ ಅಂತ ಇದೆ ರೀ ಇನ್ಸ್ಟಾಗ್ರಾಮ್ ಅಂತಿದೆ ಇನ್ಸ್ಟಾಗ್ರಾಮಲ್ಲಿ ಕ್ಯಾಮ್ರಾ ಪರ್ಮಿಷನ್ ಹಿಂದ್ಗಡೆ ಆನ್ ಮಾಡಿದ್ದೆ ನಾನು ನನ್ನ ಮುಖದ ಹಾವಭಾವದ ಲಕ್ಷಣ ತಿಳ್ಕೊಂಡೆ ಅವನೇನು ಕೊಟ್ಟಿದ್ದೆ ಅಂತಿಕೊರಿ ಅದು ಕೊಟ್ಟಿದ್ದೆ ಅದೇ ಥರ ವಾಟ್ಸಪ್ಪಲ್ಲಿ ಇವೇನೋ ಸರ್ಚ್ ಮಾಡಿರಿ ಇವೆಲ್ಲ ಬಂದ್ಬಿಡ್ತು ಅದಕ್ಕೋಸ್ಕರ ಸ್ವಲ್ಪ ಮೊಬೈಲಲ್ಲಿ ಏನು ಮಾಡಿ ಅಂತಿಕೊರಿ ಯಾವ್ಯಾವಕ್ಕೆ ಏನೇನು ಪರ್ಮಿಷನ್ ಕೊಡ್ಬೇಕು ಸ್ವಲ್ಪ ನೋಡ್ಕೊಂಡು ಪರ್ಮಿಷನ್ ಕೊಡ್ರಿ ಎಲ್ಲ ಕೊಟ್ಟಂತಿಕೊರಿ ಡಾಟಾ ಬೇಕು ಖಾಲಿ ಆಗುತ್ತೆ ಇಂಟರ್ನೆಟ್ ಬೇಕು ಖಾಲಿ ಆಗುತ್ತೆ ಅದೇ ಯಾವುದಕ್ಕೆ ಏನು ಕೊಡ್ಬೇಕು ಅದಷ್ಟೇ ಕೊಡ್ರಿ ಓಕೆನಾ ಅದೊಂದು ಇನ್ನೊಂದು ನಿಮ್ಗೆ ಇನ್ನೊಂದು ವರ್ಕ್ ಕೊಡ್ತೀನಿ ನಾನು ನಿಮ್ಮ ಒಂದು ಮೊಬೈಲಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಬರ್ತೈತ್ರಿ ಬ್ಯಾಕ್ಗ್ರೌಂಡ್ ಅಂತ ಬಂದಾಗ ನೆನಪಿರಲಿ ಎಲ್ಲರ ಮೊಬೈಲಲ್ಲಿ ಬ್ಯಾಟ್ರಿ ಅಂತ ಒಂದು ಆಪ್ಷನ್ ಇರ್ತಾರೆ ಆ ಬ್ಯಾಟ್ರಿಯಲ್ಲಿ ಸ್ವಲ್ಪ ಏನು ಮಾಡ್ರಿ ಬ್ಯಾಕ್ಗ್ರೌಂಡ್ ಪ್ಲೇ ಅಂತಿರ್ತ ಅದು ಗೊತ್ತಾಗಿಲ್ಲ ಅಂತ ಕರೆ ಸಿಂಪಲ್ಲಾಗಿ ಪ್ರತಿಯೊಂದು ಆ್ಯಪ್ ಮ್ಯಾನೇಜ್ಮೆಂಟ್ ಅಂತ ಇರ್ತಾರ್ರಿ ಆ ಆ್ಯಪ್ ಮ್ಯಾನೇಜ್ಮೆಂಟ್ಗೆ ಹೋಗ್ರಿ ಅಲ್ಲಿ ಬ್ಯಾಟ್ರಿ ಅಂತ ಒಂದು ಆಪ್ಷನ್ ಇರುತ್ತೆ ಆ ಬ್ಯಾಟ್ರಿಯಲ್ಲಿ ಕ್ಲಿಕ್ ಮಾಡಿದಾಗ ಬ್ಯಾಕ್ಗ್ರೌಂಡ್ ಪ್ಲೇ ಅಂತ ಒಂದು ಇರ್ತಾರೆ ಸೊ ಅಂತಿಕರಿ ವಾಟ್ಸಪ್ ಅನ್ನೋದು ಬ್ಯಾಕ್ಗ್ರೌಂಡ್ ಪ್ಲೇ ಅಂತ ಕೊಟ್ಟರೆ ಏನು ಮಾಡ್ತಾ ಗೊತ್ತಾರೆ ಯಾರಾದ್ರೂ ಯಾವುದಾದ್ರು ಒಂದು ಕ್ಷಣದಲ್ಲಿ ಒಂದು ವಾಟ್ಸಪ್ ಚಾಟ್ ಕಳಿಸ್ರು ನಿನಗೆ ಮೆಸೇಜ್ ಬರ್ತದೆ ಅದು ಬ್ಯಾಕ್ಗ್ರೌಂಡ್ ಪ್ಲೇ ವಾಟ್ಸಪ್ ಓಕೆ ಅದು ಬಿಟ್ಟು ಜಿಮೇಲು ಇನ್ಸ್ಟಾಗ್ರಾಮು ವಿಡ್ಮೇಟು ಮತ್ತೇನಪ್ಪ ಭಾಳಷ್ಟು ಇದಲ್ರಿ ಅವೆಲ್ಲದಕ್ಕೂ ಬ್ಯಾಕ್ಗ್ರೌಂಡ್ ಪ್ಲೇ ಅವಶ್ಯಕತೆ ಇದೆ ನಾ ನಿಮ್ಮ ಮೊಬೈಲ್ ಆಫ್ ಮಾಡಿದ್ರು ಕೂಡ ಡಾಟಾ ಆನ್ ಇದ್ರೆ ಸಾಕು ಬ್ಯಾಕ್ಗ್ರೌಂಡೆಲ್ಲ ಅವೆಲ್ಲ ಪ್ಲೇ ಆಗ್ತಿರ್ತಾವೆ ಅದ್ರಿಗೋಸ್ಕರ ಎಲ್ಲರೂ ಏನು ಮಾಡೋದಕ್ಕರಿ ನಿಮ್ಮ ಒಂದು ಮೊಬೈಲಲ್ಲಿ ನಿಮ್ಗೆ ಯಾವ್ಯಾವ ಆ್ಯಪ್ಸ್ ಬ್ಯಾಕ್ಗ್ರೌಂಡ್ ಪ್ಲೇ ಆಗಬೇಕು ಬ್ಯಾಕ್ಗ್ರೌಂಡ್ ಪ್ಲೇ ಆಗೋದ್ರಿ ವಾಟ್ಸಪ್ ಯಾರೋ ಚಾಟ್ ಮಾಡಿದ್ರೆ ನೀನು ಓಪನ್ ಮಾಡಿದಾಗ ಅಷ್ಟೇ ಚಾಟ್ ಬರಬೇಕಾದ್ರೆ ಬ್ಯಾಕ್ಗ್ರೌಂಡ್ ಆಫ್ ಮಾಡು ಇಲ್ಲ ನನ್ನ ಮೊಬೈಲ್ ಹಾಗೆ ಇಟ್ಟರು ಕೂಡ ನನ್ನ ಚಾಟ್ ಬರಬೇಕಾಗಿದ್ರೆ ಬ್ಯಾಕ್ಗ್ರೌಂಡ್ ಆನ್ ಇರಲಿ ನನ್ನ ಪ್ರಕಾರ ಒಂದು ವಾಟ್ಸಪ್ಪು ಒಂದು ಫೋನು ಒಂದು ಮೆಸೇಜು ಮತ್ತು ಜಿಮೇಲ್ ಇಂಪಾರ್ಟೆಂಟ್ ಇದೆ ಅವಷ್ಟೇ ಬ್ಯಾಕ್ಗ್ರೌಂಡ್ ಓಕೆ ಮಾಡಿರಿ ಉಳಿದೆಲ್ಲ ಆ್ಯಪ್ಸ್ಗೆ ಏನು ಮಾಡಿರಿ ಬ್ಯಾಕ್ಗ್ರೌಂಡ್ ಆಫ್ ಮಾಡಿರಿ ಲೂಡೋ ತೊಗೊಳ್ರಿ ಲೂಡೋಗೆ ಬ್ಯಾಕ್ಗ್ರೌಂಡ್ ಪ್ಲೇ ಬೇಕಾ ನಿಮಗೆ ನೀವು ಪ್ಲೇ ಮಾಡಿದಾಗ ಸ್ಟಾರ್ಟ್ ಆದ್ರೆ ಸಾಕಲ್ರಿ ಅದಕ್ಕೆ ಯಾಕೆ ಬ್ಯಾಕ್ಗ್ರೌಂಡ್ ಪ್ಲೇ ಕೊಡಿದ್ರಿ ಎಲ್ಲರ ಮೊಬೈಲಲ್ಲಿ ಲೂಡೋ ಪಬ್ಜಿ ಅಂಥವೆಲ್ಲ ಆ್ಯಪ್ಸ್ ಇರ್ತಾರೆ ಬ್ಯಾಕ್ಗ್ರೌಂಡ್ ಪ್ಲೇ ಕೊಟ್ಬಿಟ್ಟಿದ್ರಿ ಆ ಟೈಮಲ್ಲಿ ಅವರು ಗೇಮ್ ಫ್ರೀ ಕೊಟ್ಟ ಅಂತಿಕೊಂಡ್ರೆ ಫ್ರೀ ಕೊಡೋದ್ರೆ ನಿಮ್ಮ ಡಾಟಾ ಹ್ಯಾಕ್ ಮಾಡ್ತಿರ್ತಾರೆ ಡಾಟಾ ಹ್ಯಾಕ್ ಮಾಡಿದ್ರೆ ನಿಮ್ಗೆ ಏನೇನು ಇಷ್ಟ ಏನೇನು ಇಷ್ಟ ಅಂತ ತಿಳ್ಕೊತಾರೆ ಅದ್ರ ಪ್ರಕಾರ ಏನು ಮಾಡ್ತಾರೆ ಅಂತಿಕೊರಿ ಆ ಒಂದು ಕಂಪ್ನೀಸ್ ಬೇರೆ ಕಂಪ್ನಿಗಳು ಏನ್ರಿ ಡಾಟಾ ಸೇಲ್ ಮಾಡ್ತಾರೆ ವಾಟ್ಸಪ್ಪು ಇನ್ಸ್ಟಾಗ್ರಾಮ್ ಇವರೆಲ್ಲ ಏನು ಮಾಡ್ತಾರೆ ಕೆಲವೊಂದು ಅಮೆಜಾನು ಫ್ಲಿಪ್ಕಾರ್ಟು ಇಲ್ಲ ಶಾಪಿಂಗ್ ಕಾಂಪ್ಲೆಕ್ಸು ಎಲ್ಲ ಸೂಪರ್ ಬಜ್ ಅವರೆಲ್ಲ ಶೇರ್ ಮಾಡ್ತಾರೆ ಅವರೆಲ್ಲ ನಿಮಗೆ ಫೇಕ್ ಮೆಸೇಜ್ ಕಳಿಸ್ತಾರೆ ಇಲ್ಲ ಅವ್ರು ತಮ್ಮ ಅಡ್ವರ್ಟೈಸ್ಮೆಂಟ್ ಕಳಿಸ್ತಾರೆ ಇಲ್ಲ ಬ್ರ್ಯಾಂಡ್ ಬಗ್ಗೆ ಕಳಿಸ್ತಾರೆ ಅದಕ್ಕೋಸ್ಕರ ನಿಮ್ಮ ಒಂದು ಜಿಮೇಲಲ್ಲಿ ಫೇಕ್ ಕಾಲ್ ಮೆಸೇಜ್ಗೂ ಭಾಳ ಇರ್ತಾವೆ ಫೇಕ್ ಕಾಲ್ಸು ಬರ್ತಾಯಿರ್ತಾವೆ ಅದಕ್ಕೋಸ್ಕರ ದಿನಕ್ಕೆ ಒಬ್ಬರಾದ್ರೂ ಭಾಳ ಜನಕ್ಕೆ ಕಾಲ್ ಮಾಡ್ತಿರ್ತಾರೆ ಸೆಲೆಬ್ರಿಟಿಗಳು ಏನೋ ಬಿಸ್ನೆಸ್ ಮ್ಯಾನ್ ಅದು ಯಾಕಂತಿಕ್ಕರಿ ನೀವೆಲ್ಲ ಡಾಟಾ ಮಾರಿರ್ತಾರೆ ನೀವು ಎಲ್ಲೆಲ್ಲಿ ಬೇಕೆಲ್ಲಿ ಕೊಟ್ಟಿರ್ತೀರಿ ಯಾವುದೇ ಕಾರಣಕ್ಕೆ ಕೊಡೋಕೆ ಕೊಡ್ರಿ ಒಂದು ಹೇಳ್ಬೇಕಂತಿಕ್ಕರಿ ಕನ್ಸ್ಯೂಮರ್ ಆ್ಯಕ್ಟ್ ರೂಲ್ ಪ್ರಕಾರ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಲ್ಲಿ ಒತ್ತಾಯ ಪೂರ್ವಕವಾಗಿ ಕೇಳೋಂಗಿಲ್ಲ ನಿಮ್ಗೆ ಎಷ್ಟಿದ್ರೆ ಕೊಡ್ಬೋದಿಲ್ಲ ಅಂದ್ರಿಲ್ಲ ಅವ್ನು ಬಿಲ್ ಕೊಡಲ್ಲ ಅಂತಂದರೆ ಅವನ್ ನೀವು ಜಸ್ಟ್ ಇಂಟರ್ನೆಟಲ್ಲಿ ಕಸ್ಟಮರ್ ಕೇರ್ ಅಲ್ಲ ಕನ್ಸ್ಯೂಮರ್ ಆ್ಯಕ್ಟ್ ಹೆಲ್ಪ್ ಲೈನ್ ಅಂತ ಕೊಡ್ರಿ ಸೊ ಅಲ್ಲಿ ಅವ್ರು ಕಾಲ್ ಮಾಡಿರಿ ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ರಿ ಅವ್ರಿಗೆ ಎಷ್ಟು ದಂಡ ಕೊಡ್ತಾರೆ ಸೊ ಇದನ್ನು ಭಾಳಷ್ಟು ಜನ ಈ ಸಂಘ ಸಂಸ್ಥೆಗಳನ್ನು ಬರ್ತಾರೆ ಕರ್ನಾಟಕ ರಕ್ಷಣ ವೇದಿಕೆ ಈ ಥರ ಕೆಲವೊಂದು ಜನ ಆರ್ ಟಿ ಐ ರೈಟ್ ಟು ಇನ್ಫಾರ್ಮ್ ಅಂತ ಬರ್ತಾರೆ ಆ ಆರ್ ಟಿ ಐ ಫಾರ್ಮ್ನಲ್ಲಿ ಇವರೆಲ್ಲ ಏನಪ್ಪ ರೂಲ್ಸ್ ತಿಳ್ಕೊಂಡೇನಪ್ಪ ತಿಂಗಳು ಎಷ್ಟೆಷ್ಟೋ ಗಳಿಸ್ತಾ ಇದ್ದಾರೆ ಅದ್ರಿಗೋಸ್ಕರ ಸ್ವಲ್ಪ ಹುಷಾರಾಗಿರ್ರಿ ನೀವು ಇವತ್ತು ಮಾರುಕಟ್ಟೆ ಮಾಡೋ ಟೈಮಲ್ಲಿ ಸ್ವಲ್ಪ ಕನ್ಸ್ಯೂಮರ್ ಆ್ಯಕ್ಟ್ ರೂಲ್ ಪ್ರಕಾರ ಭಾಳ ಜನ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿರ್ತಾರೆ ಅದ್ರಿಗೋಸ್ಕರ ಅದನ್ನು ಆ್ಯಕ್ಚುಲಿ ನಾವು ಹೇಳ್ಬೇಕಂತಿಕ್ಕರೆ
ರಿಯಲಿಸ್ಟ್ ಆಗಿ ಅನ್ಯಾಯ ನಡೆದಾಗ ಮಾತ್ರ ಅವನ್ನ ಬಳಸ್ಕೋಬೇಕು. ಬಹಳಷ್ಟು ಜನ ಯಾರು ಬಳಸ್ಕೊಂತಾ ಇಲ್ಲ, ಅದೆಲ್ಲ ಬಳಸ್ಕೊಳ್ದೆ ಯಾರು ಗೊತ್ತ್ರಿ, ಈ ಸಂಘ ಸಂಸ್ಥೆಗಳು ಬಳಸ್ಕೊಂತಾರೆ, ಪ್ರೆಸ್ ರಿಪೋರ್ಟರ್ ಬಳಸ್ಕೊಂತಾರೆ. ಅದಕ್ಕೋಸ್ಕರ ಸ್ವಲ್ಪ ಇವತ್ತೇ ಸೇರಿದೆ ಪ್ರೆಸ್ ರಿಪೋರ್ಟರ್, ಇವತ್ತೇ ಸಂಘ ಇಲ್ಲಿ ಎರಡು ವಾರದ ಒಂದು ವಾರದಲ್ಲಿ ಒಂದು ತಿಂಗಳಲ್ಲಿ ಕಾರ್ ಇಳಿಸ್ತಾರೆ. ಎದಕ್ಕೆ ಇಳಿಸಪ್ಪ ಅಂದರೆ ಇಂಥ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಅದಕ್ಕೋಸ್ಕರ ಅದನ್ನು ವಿದ್ಯಾರ್ಥಿಗಳಾದವರು ನೀವು ತಿಳ್ಕೊಬೇಕು, ಕನ್ಸ್ಯೂಮರ್ ಆ್ಯಕ್ಟ್ ರೂಲ್ಸ್ ತಿಳ್ಕೊಡ್ರಿ, ಓಕೆನಾ? ಸೊ ಯಾಕಂದ್ರೆ ಇವತ್ತು ಯಾವುದೇ ಪ್ರಾಡಕ್ಟ್ ತೊಗೊಳ್ರಿ ಅಲ್ಲಿ ಭಾಳಷ್ಟು ಏನಪ್ಪ ನೋ ಟ್ರೆಂಡ್ಸ್ ಅಂತ ಇರ್ತಾರೆ. ಪ್ರತಿಯೊಂದು ಶಾಪಲ್ಲಿ 15 ದಿನ ಕಂಪಲ್ಸರಿ ಆಗಿ ಏನೇ ವಸ್ತು ಇರಲಿ ಅದು ನಿನಗೆ ಇಷ್ಟ ಆಗಿಲ್ಲ, ಏನಾದ್ರು ಡ್ಯಾಮೇಜ್ ಆಯ್ತು ಅಂತಿಕ್ರೆ ಅದಕ್ಕೆ ಕಂಪಲ್ಸರಿ ರಿಟರ್ನ್ ತಗೊಳ್ಬೇಕು. ಅವ್ನು ತಗೊಂಡಿಲ್ಲ ಅಂತ ಇಟ್ಕೊರಿ, ಒಂದೇ ಒಂದು ಕನ್ಸ್ಯೂಮರ್ ಆ್ಯಕ್ಟಿಗೆ ಒಂದು ಕಾಲ್ ಮಾಡಿಬಿಟ್ರಿ, ಅವ್ನು ಶಾಪ್ ಇಲ್ಲದಂಗೆ ಮಾಡ್ಬೋದಿಲ್ಲ, ದಂಡ ಹಾಕ್ಬೋದು. ಅದ್ರಗೋಸ್ಕರ ಯಾವುದೇ ಶಾಪ್ ಇರಲಿ ಅಲ್ಲಿ ನೋ ರಿಟರ್ನ್ಸ್ ಬೋರ್ಡ್ ಅಂತ ಹಾಕ್ತಾನೆ ತಿಕ್ಕೋರಿ, ಅವ್ನು ಪಾಡಿಗೆ ಅವ್ನು ಹಾಕ್ತಾನೆ. ಬಟ್ ನಿನಗೆ ಅದು ಇಷ್ಟಿಲ್ಲ, ಅವ್ನು ರಿಟರ್ನ್ ತಗೊಂಡಿಲ್ಲ ಅಂತ ಕಪ್ಪಿ, ಎಮ್ ಜಿ ಆಫೀಸ್ ಬಂದ್ಬಿಡು, ನನ್ನ ಹೆಸರು ಹೇಳಿಬಿಡು, ನಾನು ನಿಮಗೆ ಎಲ್ಲಿರ್ತೀನಿ, ಎಮ್ ಜಿ ಎಲ್ಲಿರ್ತೀನಿ, ಕಾಂಟ್ಯಾಕ್ಟ್ ನಾ ಹೇಳ್ಕೊಡ್ತಂತ. ಅದ್ರಗೋಸ್ಕರ ಹೇಳ್ತಾ ಇದ್ದೀನಿ, ಸ್ವಲ್ಪ ಇವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ರಿ. ಯಾಕೆಂದ್ರೆ ಸ್ವಲ್ಪ ಸಬ್ಜೆಕ್ಟ್ ಸಬ್ಜೆಕ್ಟ್ ಆಗಿ ತಿಳ್ಕೊಳ್ಳಾರ್ದೆ ಇವೆಲ್ಲ ಸ್ವಲ್ಪ ತಿಳ್ಕೊಬೇಕು, ಅವನ ಜೀವನದಲ್ಲಿ ಏನಪ್ಪ ಸ್ವಲ್ಪ ಉದ್ಧಾರ ಆಗ್ತೀರಿ. ಇಲ್ಲಂತಿಕರಿ ಜಸ್ಟ್ ಜ್ಞಾನ ಅಂತ ಬಂದಾಗ ಜಸ್ಟ್ ನಿಮ್ಮ ತಲೆಯಲ್ಲಿರುತ್ತೆ, ಅದನ್ನ ಹೆಂಗೆ ಬಳಸ್ಕೊಂತೀರಿ? ಕಾಂಪಿಟೇಟಿವ್ ಫೀಲ್ಡ್, ಸ್ಪರ್ಧಾತ್ಮಕ ಜಗತ್ತು. ಸೊ ಈ ಸ್ಪರ್ಧಾತ್ಮಕ ಜಗತ್ತಲ್ಲಿ ಏನು ಮಾಡ್ಬೇಕು ನೀನು? ಸ್ಪರ್ಧೆ ಮಾಡಬೇಕು, ಓಕೆನಾ? ಸ್ಪರ್ಧೆ ಮಾಡಲಾರ್ದೆ ಸುಮ್ಮನೆ ನಾಲೆಜ್ ಕುಂತಿದ್ರೆ ಸೊ ನಿನ್ನಷ್ಟೇ ಏನಪ್ಪ ವೇಸ್ಟ್ ಫೆಲೋ ಯಾರಿಲ್ಲ ಅಂತ ಹೇಳ್ಬೋದು. ಎಲ್ಲ ತಿಳ್ಕೊಂಡ್ರಷ್ಟೇ ಗ್ಯಾರ ಒರಿಜಿನಲ್ಲು ತಿಳ್ಕೊಂಡಿಲ್ಲ ಅಂದರೆ ಸೊಸೈಟಲ್ಲಿ ಅನ್ಯಾಯಗಳು ನಡೀತಾ ಇದ್ದ ಅದ್ರ ಬಗ್ಗೆ ಹೋರಾಡಬೇಕಷ್ಟೇ. ಈ ಒಂದು ಕಾಂಪಿಟೇಟಿವ್ ಬಂದ್ರೆ ಉದ್ದೇಶ ಅದಕ್ಕೆ ಬಂದಿರಿ, ನಾಲೆಜ್ ಪಡ್ಕೋಬೇಕು. ಕಾಂಪಿಟೇಟಿವ್ ಫೀಲ್ಡಲ್ಲಿ ನಾನೊಬ್ಬನ ಇದ್ದೀನಿ, ನನಗೆ ಏನೇನು ವಿಷಯಗಳು ಆ ವಿಷಯಗಳು ತಿಳ್ಕೊಬೇಕಂತ ಬಂದಿ, ಅದ್ರಗೋಸ್ಕರ ಆ ವಿಷಯನ ತಿಳಿಸ್ಕೊಡ್ತೀನಿ ನಾವು. ಕಾಂಪಿಟೇಟಿವ್ ಫೀಲ್ಡ್ ಅಂದಾಗ ಒಂದು ಸಬ್ಜೆಕ್ಟ್ ಅಷ್ಟು ಹೇಳೋದಲ್ಲ, ಸೊ ನಿಮ್ಗೆ ಏನಪ್ಪ ಜೀವನದಲ್ಲಿ ಹೆಂಗೆ ಬದುಕಬೇಕು, ಹೆಂಗೆ ಬದುಕಬಾರ್ದಂತ ಕೂಡ ಹೇಳ್ಕೊಡ್ತೀವಿ, ಅದೇ ಕಾಂಪಿಟೇಟಿವ್ ಫೀಲ್ಡ್, ಓಕೆನಾ? ಎಲ್ಲರೂ ಕಾಂಪಿಟೇಟಿವ್ ಫೀಲ್ಡ್ ಅಂದರೆ ಐಎಎಸ್ ಕೆಎಎಸ್ ಪಿಎಸ್ಸಿ ಪಿಎಸ್ ಅಂತ ಅಂದ್ಕೊಂಡ್ರೆ ಆ ಪಾಸ್ ಆಗಲಾರ್ದನ್ನು ಕೂಡ ಸೊಸೈಟಿನ ಲೀಡ್ ಮಾಡ್ಬೋದು. ಅದ್ರಗೋಸ್ಕರ ಈ ಒಂದು ಸ್ಪರ್ಧಾತ್ಮಕ ಜಗತ್ತನ್ನು ಬಂದಾಗ ಸ್ವಲ್ಪ ನೀವು ಈ ಒಂದು ಜಗತ್ತಿನಲ್ಲಿ ಏನು ನಡೀತಾಯಿದೋ ಎಲ್ಲ ವಿಷಯನ ನಾವು ಹೇಳ್ಕೊಡ್ತೀವಿ, ಓಕೆನಾ? ಸೊ ಹಾಗಾರೆ ಇಲ್ಲಿ ತಂದು ತಿಳ್ಕೊಂಡಿದ್ದೇನಪ್ಪ ಪ್ರೈಮರಿ ಮೆಮೊರಿ. ಪ್ರೈಮರಿ ಮೆಮೊರಿ ಅಂತ ಬಂದಾಗ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಮಾತ್ರ ಏನು ಮಾಡ್ತಾ ಇದು ಶೇಖರಣೆ ಮಾಡಲು ಬಳಸ್ತಾರ. ಅದೇ ನಿಮ್ಮ ಒಂದು ಪರ್ಸ್ನಲ್ ಡೇಟಾ ಆಯ್ತು ಅಂತಿಕ್ರಿ, ಆ ಒಂದು ಪರ್ಸ್ನಲ್ ಡೇಟಾವನ್ನು ಶೇಖರಣೆ ಮಾಡಬೇಕಾದ್ರೆ ನೀವು ಯಾವ್ದು ಬಳಸಕ್ರಿ? ಸೆಕೆಂಡ್ರಿ ಮೆಮೊರಿ. ಸೆಕೆಂಡ್ರಿ ಮೆಮೊರಿ ಅಂದಾಗ ಯಾವ್ಯಾವ್ದು ನೋಡ್ತಾ ಹೋದರೆ ಹಾರ್ಡ್ ಡಿಸ್ಕ್ ಇದೆ, ಸಿ ಡಿಯಲ್ಲಿ ಎರಡು ಟೈಪ್ ಇದೆ. ಸಿ ಡಿಯಲ್ಲಿ ಅಂದರೆ ಎರಡು ಟೈಪ್, ಒಂದು VCD, ಇನ್ನೊಂದು DVD. ಇದ್ರ ಫುಲ್ ಫಾರ್ಮ್ ನೀವೇ ಸ್ವಲ್ಪ ಗೂಗಲ್ ಸರ್ಚ್ ಮಾಡಿ ಕೆಳಗೆ ಕಮೆಂಟ್ ಮಾಡ್ರಿ ನೋಡಿ. ಯಾಕಂತ ಕರಿ ಮೊನ್ನೆ DVD ಲಾಂಗ್ ಫಾರ್ಮ್ ಕೇಳಿದೆ ನಾ. CD ಅಂದಾಗ ಕಾಂಪ್ಯಾಕ್ಟ್ ಡಿಸ್ಕ್, VCDಯಲ್ಲಿ ವಿ ಅಂದರೆ ವರ್ಸಟೈಲ್. ವಿ ಅಂದರೆ ಏನು ರೀ? ವರ್ಸಟೈಲ್. ವರ್ಸಟೈಲ್ ಕಂಪ್ಯಾಕ್ಟ್ ಡಿಸ್ಕ್. VCD ಅಂದರೆ ಏನು ರೀ? ವರ್ಸಟೈಲ್ ಕಂಪ್ಯಾಕ್ಟ್ ಡಿಸ್ಕ್. ಇದರ ಒಂದು ಕೆಪಾಸಿಟಿ ಬಂದ್ಬಿಟ್ಟು 700 MB. ಅದೇ DVD ಅಂತ ಬಂದಾಗ ಇದರ ಒಂದು ಕೆಪಾಸಿಟಿ ಬಂದ್ಬಿಟ್ಟು 4.7 GB. ನೀವು ಹಳೆಯ ಕಾಲದಲ್ಲಿ CD ಅಂತ ಬರ್ತಾಯಿದ್ರಿ, ಆ CD ಎರಡು ಟೈಪ್ ಇರ್ತಿದ್ರು, ಒಂದೇ ಸಿನಿಮಾಕ್ಕೆ ಎರಡೆರಡು CD ಕೊಡ್ತಾಯಿದ್ದ, ಅದು VCD. ಒಂದೇ CD ನಾಲ್ಕು ಸಿನಿಮಾ ಬರ್ತದೆ, ಅದು DVD, ಓಕೆನಾ? ಸೊ ಹಾಗಾಗಿ ಇವೆಲ್ಲವುಗಳಲ್ಲಿ ನೀವು ಎಷ್ಟು ಅಮೌಂಟ್ ಕೊಡ್ತಾರೆ ಹಂಗೆ ಸಿಗ್ತಾವ್ರಿ, ನೀವು ಅಮೌಂಟ್ ಕೊಟ್ಟಂಗೆ ಇವೆಲ್ಲ ಸಿಗ್ತಾವ್ರಿ. ಬಟ್ CD DVD VCD ಅಂತ ಬಂದಾಗ ನೀವು ಎಷ್ಟು ಅಮೌಂಟ್ ಕೊಟ್ಟರೆ ಹಂಗೆ ಸಿಗಲ್ಲ, ಅಲ್ಲಿರೋ ಸ್ಟೋರೇಜ್ನೇ ಕೊಂಡ್ಕೋಬೇಕು, ಅದೇ CD DVD. ಸೊ ಇಲ್ಲಿ VCD ಅಂದಾಗ ವರ್ಸಟೈಲ್ ಕಂಪ್ಯಾಕ್ಟ್ ಡಿಸ್ಕ್, DVD ಅಂದಾಗ ಡಿಜಿಟಲ್ ವರ್ಸಟೈಲ್ ಡಿಸ್ಕ್, ಓಕೆನಾ? ಮೊನ್ನೆ ಭಾಳ ಜನ ಇದನ್ನು ವಿಡಿಯೋ ಅನ್ಕೊಂಬಿಟ್ರೆ, ಸೊ ಭಾಳ ಜನ ಮೊನ್ನೆ ತಪ್ಪಾಕಿದ್ರು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನು SD ಕಾರ್ಡ್. SD ಕಾರ್ಡ್ ಅಂದರೆ ಸೆಕ್ಯೂರ್ ಡ್ರೈವ್. ಇದನ್ನು ನೀವೆಲ್ಲರೂ ಏನಪ್ಪ ಚಿಪ್ ಅಂತೀರಿ, ಚಿಪ್ಪಿಗೆ ಇನ್ನೊಂದು ಹೆಸರು ಏನು ರೀ? SD ಕಾರ್ಡ್ ಅಂತ ಅರ್ಥನ, ಸೆಕ್ಯೂರ್ ಡ್ರೈವ್ ಅಂತ ಅರ್ಥ. ಪೆನ್ ಡ್ರೈವ್ ತಯಾರಿಸಿದ್ದು ಸಿಲಿಕಾನ್ ಚಿಪ್, ಇದೇ ಚಿಪ್ಪು ಇದರೊಳಗೆ ಇಂಟರ್ನಲ್ ಆಗಿರುತ್ತೆ. ಪೆನ್ ಡ್ರೈವ್, ಮ್ಯಾಗ್ನೆಟಿಕ್ ಟೇಪ್. ಟೇಪ್ ಅಂತ ಬಂದಾಗ ಕ್ಯಾಸೆಟ್. ನೀವೆಲ್ಲ ಕ್ಯಾಸೆಟ್ ನೋಡಿದ್ರಿ, ಕ್ಯಾಸೆಟಲ್ಲಿ ಓನ್ಲಿ ಬರೋದು ಆಡಿಯೋ, ಬಟ್ ಮ್ಯಾಗ್ನೆಟ್ ಟೇಪಲ್ಲಿ ಬರೋದೇನ್ರಿ? ಆಡಿಯೋ ಪ್ಲಸ್ ವಿಡಿಯೋ, ವಿಡಿಯೋ ಪ್ಲಸ್ ಆಡಿಯೋ, ಓಕೆನಾ? ಸೊ ಇದರಲ್ಲಿ ಏನೋ ಡಾಟಾ ಹಾಕಂತಿಕರೆ ಅದೇ ಕಾಣು ಹ್ಯಾಕ್ ಮಾಡೋಕ್ಕೆ ಬರಲ್ಲ, ಓಕೆನಾ? ಅದೊಂದರಲ್ಲಿ ರೀಲ್ ಇರ್ತೈತ್ರಿ. ಈ ಥರ ರೀಲಲ್ಲಿ ಏನಪ್ಪ ಎರಡು ಗಾಲಿ ಇರ್ತಾವ್ರಿ, ಇದರೊಳಗೆ ರೀಲ್ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಡಾಟಾ ಹ್ಯಾಕ್ ಮಾಡೋಕ್ಕೆ ಬರಲ್ಲ. ನೆಕ್ಸ್ಟ್ SSD. ಇವತ್ತು ಹಾರ್ಡ್ ಡಿಸ್ಕ್ ಬದಲಾಗಿ ಇವತ್ತು SSD ಅಂತ ಬಂದೈತ್ರಿ, ಸಾಲಿಡ್ ಸ್ಟೇಟ್ ಡ್ರೈವ್ ಅಂತಾರೆ. ಸೊ ಇದನ್ನು ಸಿಲಿಕಾನ್ ಚಿಪ್ಲನ್ನು ತಯಾರು ಮಾಡಿದ್ರೆ ಇದನ್ನು ತಯಾರು ಮಾಡಿದೆ ಅಂದರೆ ಡಿಸ್ಕ್,
ಮ್ಯಾಗ್ನೆಟಿಕ್ ಡಿಸ್ಕ್ ಅಂತ ಇರ್ತಾರೆ ಅದ್ರಗೋಸ್ಕರ ಈ ಒಂದು ಮ್ಯಾಗ್ನೆಟಿಕ್ ಡಿಸ್ಕ್ ಮಾಡಿದ ಇದು ಕೆಳಗೆ ಬಿದ್ದರೆ ಯಾವಾಗ ಹೋಗ್ತಾ ಗೊತ್ತಿಲ್ಲ ಅದೇ ಇದು ತೊಗೊಳ್ರಿ ಕೆಳಗೆ ಬಿದ್ದರೂ ಏನಾಗಲ್ಲ ಸೊ ಹಾಗಾಗಿ ಇದನ್ನು ಸಿಲಿಕಾನ್ ಚಿಪ್ಪಿಂದ ಮಾಡಿದ್ರೆ ಇದನ್ನು ಡಿಸ್ಕ್ ಅಂತ ಮಾಡ್ಯಾರ ಅದ್ರಗೋಸ್ಕರ ಇವತ್ತು ಯಾರಾದರೂ ಲ್ಯಾಪ್ಟಾಪು ಕಂಪ್ಯೂಟರ್ ಕೊಂಡ್ಕೊಳಂಗಿದ್ರೆ ನನ್ನ ಪ್ರಕಾರ ಎಸ್ ಎಸ್ ಡಿ ಇರೋ ತೊಗೊಳ್ರಿ ಯಾವುದೇ ಕಾರಣಕ್ಕೂ ಹಾರ್ಡ್ ಡಿಸ್ಕ್ ಇರೋ ತಗೊಳ್ಕೊಬಿಟ್ರೆ ಅಷ್ಟೊಂದು ಒಳ್ಳೆಯದಲ್ಲ ಅದು ಭಾಳ ವೀಕ್ ಇರುತ್ತೆ ಸೊ ಡಾಟಾ ಸ್ಲೋ ಇರುತ್ತೆ ಸ್ಪೀಡ್ ಅಷ್ಟೊಂದು ಇರಲ್ಲ ಮತ್ತು ಪ್ರೈಸ್ ಸ್ವಲ್ಪ ಕಡಿಮೆ ಇರುತ್ತೆ ಸ್ವಲ್ಪ ಇದ್ರ ಪ್ರೈಸ್ ಜಾಸ್ತಿ ಇರುತ್ತೆ ಬಟ್ ಫಾಸ್ಟಾಗಿ ಕೆಲಸ ಮಾಡುತ್ತೆ ಮತ್ತೇನಪ್ಪರ ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸ್ ಇರುತ್ತೆ ಮತ್ತು ಇದು ಬೇಗ ಹಾಳಾಗಲ್ಲ ಅದ್ರಗೋಸ್ಕರ ಯಾವ್ದಾರು ಲ್ಯಾಪ್ಟಾಪು ಕಂಪ್ಯೂಟರ್ ತೊಗೊಂಡಿದ್ರೆ ಎಸ್ ಎಸ್ ಡಿ ಮೆಮೊರಿ ಇರಬೇಕು ಏನಿರ್ಬೇಕು ರೀ ಎಸ್ ಎಸ್ ಡಿ ಮೆಮೊರಿ ಇರಬೇಕು ಓಕೆನಾ ಬ್ಲೂ ರೇ ಡಿಸ್ಕ್ ಅಂತ ಬರ್ತಾರೆ ಇದು ಇವತ್ತು 50 ಜಿ ಬಿ ತನಕ ಸಿಗ್ತೈತೆ ನಿಮಗೆ ಹಿಂದ್ಗಡೆ 25 ಜಿ ಬಿ ಇತ್ತು ಇವತ್ತು 50 ಜಿ ಬಿ ತನಕ ಸಿಗ್ತಾ ಇದೆ ಅದು ಕೂಡ ಒಂಥರ ಸಿಡಿನೇ ನೆಕ್ಸ್ಟ್ ಫ್ಲಾಫಿ ಡಿಸ್ಕ್ ಮೆಮೊರಿಗಳಲ್ಲಿ ಅತ್ಯಂತ ಚಿಕ್ಕದು ಯಾವುದಪ್ಪರ ಇದೆ ನೋಡಿರಿ ಫ್ಲಾಫಿ ಡಿಸ್ಕ್ ಇದರ ಒಂದು ಸೈಜ್ ಬಂದ್ಬಿಟ್ಟು 1.4 ಎಮ್ ಬಿ ಇತ್ತು ಓಕೆನಾ ಸೊ ಹಾಗಾಗಿ ಅತ್ಯಂತ ಚಿಕ್ಕ ಏನಪ್ಪರ ಮೆಮೊರಿ ಯಾವುದ್ರಿ ಅಂದರೆ ಫ್ಲಾಫಿ ಡಿಸ್ಕ್ ಓಕೆನಾ ಇಷ್ಟು ಕಂಪ್ಯೂಟರ್ ಮೆಮೊರಿಗೆ ಸಂಬಂಧಪಟ್ಟಂಥ ಮಾಹಿತಿ ಓಕೆನಾ ಸೊ ಹಾಗಾದರೆ ಇನ್ನು ಎಕ್ಸಾಮಲ್ಲಿ ಗೂಗಲ್ ಡ್ರೈವ್ ಬಗ್ಗೆ ಕೇಳ್ಕೊಚ್ಚಣ ಅದೇ ಥರನಾಗಿ ಏನು ಕೇಳ್ಕರಿ ಮೊನ್ನೆ ಜಿಮೇಲಲ್ಲಿ ಎಷ್ಟು ಏನಪ್ಪರ ಒಂದು ಫೈಲ್ ಸೈಜ್ ಎಷ್ಟಿರುತ್ತೆ ಅಂತ ಕೇಳಿದ್ದ ಎಷ್ಟಿರುತ್ತೆ ರೀ ಅಂತ ಬಂದಾಗ ಸ್ವಲ್ಪ ನೋಡಿರಿ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ಕ್ವಶನ್ ಹೆಂಗೆ ತೆಗಿತಾನೆ ಸ್ವಲ್ಪ ತಿಳ್ಕೊಳ್ರಿ ಇವತ್ತು ಕ್ವಶನ್ ಪೇಪರ್ ತೆಗೆಯೋರು ನನ್ನ ಪ್ರಕಾರ ಇವತ್ತು 30-40 ವರ್ಷ ಏನಪ್ಪ ಅಂದರೆ ಸರ್ವಿಸ್ ಮಾಡಿರ್ತಾರೆ ಒಬ್ಬ ವ್ಯಕ್ತಿ 30-40 ವರ್ಷ ಕೆಲಸ ಮಾಡಿರ್ತಾನೆ ಒಬ್ಬ ವ್ಯಕ್ತಿ ಇವಾಗ ಅವರಿಗೆ ಕ್ವಶನ್ ಪೇಪರ್ ಏನಪ್ಪ ಅಂದರೆ ಕ್ವಶನ್ ಪೇಪರ್ನ ಏನಪ್ಪ ಅಂದರೆ ತೆಗೆಯುವಂಥ ಒಂದು ಕೆಲಸ ಕೊಟ್ಟಾಗ ಏನು ಮಾಡ್ತಾರೆ ಅವ್ರು ಸಿಂಪಲ್ಲಾಗಿ 30-40 ವರ್ಷ ಕೆಲಸ ಮಾಡ ನಾನು ಇದನ್ನು ISKS ಹೇಳ್ತಾ ಇಲ್ಲ ISKS ಬಿಟ್ಟು ಉಳಿದೆಲ್ಲ ಎಕ್ಸಾಮ್ಗೆ ಮಾಡುವಂಥವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ PC PSI ಮತ್ತು PDO ಇಲ್ಲೆಲ್ಲ ಏನಪ್ಪರೆ ಸೊ ಆ ಒಂದು ಡಿಪಾರ್ಟ್ಮೆಂಟ್ ಹೈಯರ್ ಆಫೀಸರ್ ಇರ್ತಾರೆ ಹೈಯರ್ ಆಫೀಸರ್ ಕ್ವಶನ್ ಪೇಪರ್ ತೆಗಿಬೇಕಂದಾಗ ಅವ್ರು 30-40 ವರ್ಷ ಏನಪ್ಪರೆ ಸರ್ವಿಸ್ ಆಗಿರುತ್ತೆ ಅವರು 300-400 ಪೇಜ್ ಯಾವುದೋ ಒಂದು ಚೆನ್ನಾಗಿರೋ ಬುಕ್ಕ ಓದಿ ಸೊ ಯಾವುದೋ ಒಂದು ಬುಕ್ಕನ್ನ ಓದಿ ನಿಮಗೆ ಕ್ವಶನ್ ಪೇಪರ್ ತೆಗಿಯಲ್ಲ ಅವರು ಓಕೆನಾ ಸೊ 300-400 ಪೇಜ್ ಬುಕ್ಕ ಓದಿ ಕೇಸಿ ಕ್ವಶನ್ ಪೇಪರ್ ತೆಗಲ್ಲ ಇವತ್ತು ಕೆ ಎಮ್ ಸುರೇಶ್ ಮ್ಯಾಗ್ಝಿನ್ ತಗೊಂಡು ಕೇಸಿ ಕ್ವಶನ್ ಪೇಪರ್ ತೆಗಲ್ಲ ಆವಾಗ ಅವ್ರು ಏನು ಮಾಡ್ತಾ ಗೊತ್ತೇನ್ರಿ ಹಿಂದೆ ನಡೆದಂತಹ ಎಕ್ಸಾಮ್ ಪೇಪರ್ ಕ್ವಶನ್ಸ್ ಸ್ವಲ್ಪ ಏನು ಮಾಡ್ತಾರೆ ಅವರು ನೋಡ್ತಾರೆ ಅದಾದಮೇಲೆ ಹಿಂದೆ ನಡೆದಂತಹ ಎಲ್ಲ ಎಕ್ಸಾಮ್ದೇನು ಕ್ವಶನ್ ಪೇಪರ್ ನೋಡ್ತಾರೆ ಒಂದು ಅದಾದಮೇಲೆ ಸ್ವಲ್ಪ ಸಬ್ಜೆಕ್ಟ್ ಬಗ್ಗೆ ಐಡಿಯಾ ತಂದಿಕ್ಕರೆ ಸ್ವಲ್ಪ ಅವರು ಇಂಟರ್ನೆಟ್ಗೆ ಹೋಗ್ತಾರೆ ಇಂಟರ್ನೆಟ್ಗೆ ಹೋಗಿಸಿ ಸ್ವಲ್ಪ ಕಂಪ್ಯೂಟರ್ ಮೆಮೊರಿ MCQ ಅಂತ ಸರ್ಚ್ ಮಾಡ್ತಾರೆ ಕಂಪ್ಯೂಟರ್ ಮೆಮೊರಿ MCQ ಕಂಪ್ಯೂಟರ್ ಮೆಮೊರಿ MCQ ಅಂತ ಬಂದಾಗ ಸೊ ಯಾವುದೋ ಒಂದು ವೆಬ್ಸೈಟ್ ಓಪನ್ ಮಾಡ್ತಾರೆ ಓಪನ್ ಮಾಡಿದಾಗ ಅಲ್ಲಿ ಒಂದು ಫಸ್ಟ್ ಒಂದು ವೆಬ್ಸೈಟ್ ಬರುತ್ತೆ ಆ ವೆಬ್ಸೈಟ್ ಓಪನ್ ಮಾಡ್ತಾರೆ ಆ ವೆಬ್ಸೈಟ್ ಓಪನ್ ಮಾಡಿದಾಗ ಅಲ್ಲಿ KB MB GB ಇವು ಬಗ್ಗೆನೇ ಮಾಹಿತಿ ಇರುತ್ತೆ ಅದಾದಮೇಲೆ ನೆಕ್ಸ್ಟು ರ್ಯಾಮು ರೋಮು ಇಲ್ಲಿ ತನ್ನ ಇದೆಲ್ಲ ಔಟ್ರ್ ಬಗ್ಗೆ ಮಾಹಿತಿ ಇರುತ್ತೆ ಸೊ ರ್ಯಾಮು ರೋಮು CD ಪೆನ್ ಡ್ರೈವ್ ಇವೆಲ್ಲ ಮಾಹಿತಿ ಇರುತ್ತೆ ಸೊ ಓಕೆನಾ ಸೊ ಅದಾದಮೇಲೆ ಸ್ವಲ್ಪ ಎಕ್ಸಾಮ್ ಏದಾಗ ಟಾಪರ್ಸು ಬೈಜೂಸ್ ಅಂತ ಬರ್ತಾರೆ ವೆಬ್ಸೈಟ್ ಆ ವೆಬ್ಸೈಟ್ ಬಂದಾಗ ಆ ಒಂದು ವೆಬ್ಸೈಟಲ್ಲಿ ಕಂಪ್ಯೂಟರ್ ಲೆಕ್ಚರ್ಸ್ ಎಕ್ಸ್ಪೀರಿಯನ್ಸ್ ಇರ್ತಾರೆ ಅವ್ರಿಗೆ ಭಾಳ ಅಂದ್ರೆ ಭಾಳ ಅನುಭವ ಇರುತ್ತೆ ಅವಾಗ ಏನು ಮಾಡ್ತಾರೆ ರೀ ಸೊ ಅಲ್ಲಿ ನನ್ನೇ ತೊಗೊಳ್ರಿ ನಾನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅಂತ ಜಸ್ಟ್ ಎಕ್ಸಾಂಪಲ್ ಹೇಳಿದೆ ಅವಾಗ ನನಗೊಬ್ಬ ಬೈಜೂಸರ್ ಫೋನ್ ಮಾಡ್ತಾರೆ ಬೈಜೂಸರ್ ಫೋನ್ ಮಾಡಿ ಸರ್ ನನಗೆ ಸ್ವಲ್ಪ ಕಂಪ್ಯೂಟರ್ ಕ್ವಶನ್ ಬೇಕಿದ್ದು ಒಂದು ಕ್ವಶನ್ಗೆ ಇಷ್ಟು ಅಮೌಂಟ್ ಕೊಡ್ತೀನಿ ನನಗೊಂದಿಷ್ಟು ಕ್ವಶನ್ ತೆಗೆದುಕೊಡ್ರಿ ಅಂತ ಹೇಳ್ತಾರೆ ಯಾವ ಟಾಪಿಕ್ ಮೇಲೆ ಬೇಕಿತ್ತು ರೀ ನನಗೆ ಕಂಪ್ಯೂಟರ್ ಮೆಮೊರಿ ಮೇಲೆ ಕ್ವಶನ್ ಬೇಕಿತ್ತು ಅಂತ ಹೇಳ್ತಾರೆ ಅವಾಗ ನಾನು ಏನು ಮಾಡ್ತೀನಿ ಸ್ವಲ್ಪ ಕಂಪ್ಯೂಟರ್ ಟೀಚ್ ಮಾಡ್ತಾ ಇರ್ತೀನಿ ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವಾಗ ನಾನು ಏನು ಮಾಡ್ತೀನಿ ರೀ ಸೊ KB MB GB ಅವೆಲ್ಲ ಗೊತ್ತಿದೆ ಹಾಗಾಗಿ ನಾನು ಏನು ಮಾಡೋಣ ಸ್ವಲ್ಪ ಹೊಸ್ದಾಗಿ ಕ್ವಶನ್ ತೆಗೋಣ ಅಂತ ತಿಳ್ಕೊಂಡು ನಾನು ಏನು ಮಾಡ್ತೀನಿ ಸೊ ಇಲ್ಲೆಲ್ಲ GK ಕ್ವಶನೇ ತೆಗಿಬೇಕು ನಾನು ಏನು ಬೇಕಂತ ಹೇಗಿಲ್ಲ ಅದ್ರಗೋಸ್ಕರ ಗೂಗಲ್ ಡ್ರೈವಲ್ಲಿ 15 GB ಡಾಟಾ ಫ್ರೀ ಇರುತ್ತೆ ಅಂತೇಳಿ ಕ್ವಶನ್ ಕೊಟ್ಬಿಡ್ತೀನಿ ಅವ್ರಿಗೆ ಅವ್ರೇನು ಮಾಡ್ತಾರೆ ಅದೇ ಕ್ವಶನ್ ಏನು ಮಾಡ್ತಾರೆ ಎಕ್ಸಾಮ್ ವೇದ ಟಾಪರ್ಸು ಬೈಜೂಸಲ್ಲಿ ಹಾಕ್ತಾರೆ ಓಕೆನಾ ಅದಾದಮೇಲೆ ನೆಕ್ಸ್ಟು ಎಕ್ಸಾಮ್ ವೇದ ಟಾಪರ್ಸಲ್ಲಿ ಹಾಕ್ತಾರೆ ಸೊ ಅವಾಗ ಕ್ವಶನ್ ಪೇಪರ್ ತೆಗೆಯೋರು ಏನು ಮಾಡ್ತಾರೆ ಫಸ್ಟ್ ಓಲ್ಡ್ ಕ್ವಶನ್ ಪೇಪರ್ ರೆಫರ್ ಮಾಡ್ತಾರೆ
ಅದಾದಮೇಲೆ ಸ್ವಲ್ಪ ಸಬ್ಜೆಕ್ಟ್ ಗೈಡ್ ಇದ್ದಾಗ ಇವೆಲ್ಲ ನೋಡ್ತಾರ, ಆವಾಗ ವೆಬ್ಸೈಟ್ಗೆ ಹೋಗ್ತಾರೆ, ವೆಬ್ಸೈಟಲ್ಲಿ ಹೊಸದಾಗಿರೋ ಕ್ವಶನ್ ಏನು ಬಂದೈತೆ ನೋಡ್ತಾರೆ. ಅಂಥ ಟೈಮಲ್ಲಿ ಇವೆಲ್ಲ ಕ್ವಶನ್ ಇರ್ತಾ, ಇವೊಂದು 30 ಕ್ವಶನ್ ಜೊತೆಗೆ ಇದೊಂದು ಕ್ವಶನ್ ಇರ್ತೈತೆ. ಆವಾಗ ಅವ್ರು ಏನು ಮಾಡ್ತಾರೆ, 30 ಕ್ವಶನ್ ಆದ್ರೂ ಕೇಳ್ಬೋದಿಲ್ಲ, ಈ ಒಂದು ಕ್ವಶನ್ ಆದ್ರೂ ಕೇಳ್ಬೋದು. ಅರ್ಥಾಯ್ತಾ? ಅದಾದಮೇಲೆ ನೆಕ್ಸ್ಟು ಇವ್ರದ್ದು ಆಯಿತು, ಅದಾದ್ಮೇಲೆ ನೆಕ್ಸ್ಟು ಇವರು ಬೈಜೂಸ್ ಅವ್ರು ಅದಂತೀಗ ನೆಕ್ಸ್ಟ್ ಟಾಪರ್ಸ್ ಅವ್ರು ಕಾಲ್ ಮಾಡ್ತಾರೆ, ಸರ್ ಅವ್ರಿಗೊಂದು ಕ್ವಶನ್ ಕೊಟ್ಟರೆ ನಮಗೊಂದು ಕ್ವಶನ್ ಕೊಟ್ರೆ ಅಂತ ಹೇಳ್ತಾರೆ. ಅವಾಗ ನಾ ಅವ್ರಿಗೆ ಏನು ಮಾಡ್ತೇನೆ, ಜಿಮೇಲಲ್ಲಿ 25 MB ಏನಪ್ಪ ಅಂದರೆ ಒಂದು ಫೈಲ್ ಕಳ್ಸೋಕ್ಕೆ ಲಿಮಿಟ್ ಇದೆ ಅಂತ ಹೇಳ್ತಾನೆ. ಅವಾಗ ಅವ್ರಿಗೆ ಏನು ಮಾಡ್ತಾರೆ, ಈ ಕ್ವಶನ್ ಕೊಡ್ತಾನೆ. ಅವಾಗ ಅವ್ರು ಏನು ಆ ಕ್ವಶನ್ ಆಗ್ತಾರೆ. ನೆಕ್ಸ್ಟ್ ಟೈಮ್ ಕ್ವಶನ್ ಪೇಪರ್ ತೆಗಿಯೋ ಟೈಮಲ್ಲಿ ಏನು ಮಾಡ್ತಾರ್ರಿ, ಅವರು ಇವೇ ಕ್ವಶನ್ ಹೇಳಿದ್ರಪ್ಪ ಹೊಸ್ದ ಕ್ವಶನ್ ಸರ್ಚ್ ಮಾಡೋಕೆ ಅಂತೇಳಿ ಇದನ್ನು ಸರ್ಚ್ ಮಾಡ್ತಾರೆ. ಅವಾಗ ಜಿಮೇಲಲ್ಲಿ 25 MB ಇರುತ್ತಂತ ಸರ್ಚ್ ಮಾಡ್ತಾರೆ. ಮೊನ್ನೆ ಇದನ್ನು FDAದಲ್ಲಿ ಕೇಳಿದ್ದ, ಇದನ್ನು GPSTR ಅಲ್ಲಿ ಕೇಳಿದ್ದ. ಅರ್ಥ ಆಗ್ತದೆ ನಾ ಹೇಳ್ದು? ಸೊ ಹಾಗಾಗಿ ಒಂದು ವಿಷಯ ಅಂತ ಬಂದಾಗ ಆದರೆ ರಿಪೀಟೆಡ್ ಕ್ವಶನ್ ಆಗ್ತಾವ, ಹೊಸ್ದ ಕ್ವಶನ್ ಆದಾಗ ಅವಾಗ ಕೆಲವೊಂದು ಕೇಳ್ತಾನೆ, ಎನಿ ಟೈಮ್ ಕೇಳಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆ ಇವೇ ಕೇಳೋಕೆ ಚೆನ್ನ. ಅವಾಗ ಹೋಗಿ ಕೇಳಿದ್ರೆ ಈ ಥರ ಕೂಡ ಕ್ವಶನ್ ಕೇಳ್ತಾನೆ, ಓಕೆನಾ? ಸೊ ಅವಾಗ ನೀವೇನು ಮಾಡ್ಬೇಕ್ರಿ, ಸ್ವಲ್ಪ ಏನಪ್ಪ ಇಂಟರ್ನೆಟ್ಟಲ್ಲಿ ಹುಡುಕ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಓಕೆನಾ? ಸೊ ಹಾಗಾಗಿ MG ಸಂಸ್ಥೆಯಲ್ಲಿ ನಾನೇ ಏನಪ್ಪ ಕ್ಲಾಸ್ನ ಪ್ರತ್ಯೇಕವಾಗಿ ಹುಡುಗರಿಗೆ ಕಂಪ್ಯೂಟರ್ ಬಗ್ಗೆ ಏನು ಕ್ವಶನ್ ಕೇಳ್ತಾನೆ, ಯಾವ ಥರ ಕೊಡ್ತಾನಂತ ನೀಟಾಗಿ ಗೈಡೆನ್ಸ್ ಕೊಡ್ತಾನೆ. ಹಾಗಾಗಿ ಆಸಕ್ತಿ ಇರುವಂತಹ ಕೆಲವು ಅಭ್ಯರ್ಥಿಗಳು, ನೀವೆಲ್ಲ ಸ್ಟೂಡೆಂಟ್ಸ್ ಅಲ್ಲ, ನೀವೆಲ್ಲ ಅಭ್ಯರ್ಥಿಗಳು, ಸೇನ್ ಮಾಡ್ರೆ ಈ ಒಂದು MG ಸಂಸ್ಥೆಗೆ ತಮ್ಮ ಒಂದು ಏನಪ್ಪ ಅವಕಾಶವನ್ನು ಪ್ರವೇಶವನ್ನು ಪಡೆಯಿರಿ ಅಂತ ಹೇಳ್ತಾ ಈ ಮೂಲಕ ಕೇಳ್ಕೊಳ್ತೇನೆ, ಓಕೆನಾ? ಸೊ ಆಮೇಲೆ ಈ ಥರ ಕೇಳ್ತಾರೆ. ಆಮೇಲೆ ನೆಕ್ಸ್ಟ್ ಮತ್ತೆ ನಾನು ಏನು ಮಾಡ್ತೀನಿ, ಅವೆರಡಾದವು. ನೆಕ್ಸ್ಟು ವಾಟ್ಸಪ್ಪಲ್ಲಿ 2 GB ಕಳಿಸ್ಬೋದು ಅಂತ ಹೇಳ್ತೀನಿ, ಟೆಲಿಗ್ರಾಮಲ್ಲಿ 2 GB ಕಳಿಸ್ಬೇಕಂತ ಹೇಳ್ತೀನಿ. ಈ ಥರ ಕ್ವಶನ್ ಬರ್ತಾ ಇರ್ತಾವ, ಅದ್ರಿಗೋಸ್ಕರ ಒಂದು ಎರಡು ಕ್ವಶನ್ ಅಷ್ಟೇ ಬರ್ತಿರ್ತಾವ, ಅದು ಬಿಟ್ಟು ಎಲ್ಲ ಇದ್ರ ಬಗ್ಗೆ ನೀವು ಹುಡ್ಕೊಂಡು ಕೂಡ್ಬೇಡ, ಇದ್ರ ಬಗ್ಗೆ ಡೀಪಾಗಿ ಸ್ಟಡಿ ಮಾಡ್ಕೊಂಡು ಕೂಡ್ಬೇಡ. ಯಾಕಂತಿಕರೆ ಅವಾಗವಾಗ ಬರ್ತಾ ಇರ್ತಾವ, ಅದ್ರಿಗೋಸ್ಕರ ನನ್ನ ಪ್ರಕಾರ ಎಕ್ಸಾಮಲ್ಲಿ ಈ IAS ಕೇಸ್ ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಉಳಿದೆಲ್ಲ ಎಕ್ಸಾಮಲ್ಲಿ 100 ಮಾರ್ಕ್ಸಲ್ಲಿ 70% ಕ್ವಶನ್ ರಿಪೀಟ್ ಆಗ್ತವ್ರಿ, ಅದ್ರಲ್ಲಿ ಒಂದು 20% ಕರೆಂಟ್ ಅಫೇರ್ಸ್ ಆಗ್ತದೆ. ಒಂದು 10 ಕ್ವಶನ್ ಇರ್ತಾವ ರೀ, ಈ 10 ಕ್ವಶನ್ ಮಾತ್ರ ತಲೆ ಕೆಡಿಸ್ತಾವ್ರಿ, ಎಷ್ಟು ತಲೆ ಕೆಡಿಸ್ತಾರೆ ಅಷ್ಟು ತಲೆ ಕೆಡಿಸ್ತಾರೆ. ಬಟ್ ಭಾಳ ಜನ ಈ 10 ಕ್ವಶನ್ ಮೇಲೆ ಫೋಕಸ್ ಮಾಡ್ತಾರೆ. ಅದ್ರಿಗೋಸ್ಕರ ಫಸ್ಟು ಹಿಂದೆ ನಡೆದಂತಹ ಕ್ವಶನ್ ಪೇಪರ್ ಫಸ್ಟ್ ಸಾಲ್ವ್ ಮಾಡಿರಿ, ಆಮೇಲೆ ಸ್ವಲ್ಪ ಕರೆಂಟ್ ಅಫೇರ್ಸ್ ಓದ್ರಿ, ಆಮೇಲೆ ಈ 10 ಕ್ವಶನ್ ಬಿಟ್ಬಿಟ್ರಿ. ಇವಿಷ್ಟು ಓದಿದ್ರೆ ಇವು 10 ಕ್ವಶನ್ ಆನ್ಸರ್ ಮಾಡ್ಬೋದು, ಅದ್ರ ಬಿಟ್ಟು ಇವು ಓದಲಾರ್ದು ಇವು 10 ಕ್ವಶನ್ ಆನ್ಸರ್ ಮಾಡ್ತಂದ್ರೆ ಆಗಲ್ಲ. ಅದ್ರಿಗೋಸ್ಕರ ಡೀಪು ಡೆಪ್ತ್ ಅಂತ ಬಿಡ್ರಿ, ಫಸ್ಟು ಸಬ್ಜೆಕ್ಟ್ ಏನ್ಕೈತ ಅಂತ ತಿಳ್ಕೊಳ್ರಿ, ಓಕೆನಾ? ಈ ಥರ ಸ್ಟಡಿ ಮಾಡಿರಿ, ಓಕೆನಾ? ಸೊ ಹಾಗಾಗಿ ಇಲ್ಲಿ ತನಕ ಕಂಪ್ಯೂಟರ್ ಕ್ಲಾಸ್ ಕುರಿತು ಭಾಳ ಚೆಂದಾಗಿ ಅಧ್ಯಯನ ಮಾಡಿದ್ವಿ. ಸೊ ಈ ಒಂದು ನಾಲೆಜ್ನ ಏನಪ್ಪ ನೀವು ಏನು ಮಾಡಿರಿ, ತಿಳ್ಕೊಳ್ರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ ನಾನು ಈ ಒಂದು ತರಗತಿನ ಇಲ್ಲಿಗೆ ಹ್ಯಾಂಡ್ ಮಾಡ್ತೀನಿ ಅಂತ. ಓಕೆ, ಬಾಯ್.